ನಮಸ್ಕಾರ ಮಾತುಕತೆ ವ್ಯ ಸ್ಕ್ಯಾಂಡಮ್ಯಾನ್ ಹೊಸ ಎಪಿಸೋಡಿಗೆ ಮತ್ತೆ ಸ್ವಾಗತ ಇವತ್ತು ಭಾಳ ಮಂದಿ ಕೇಳಾತಿದ್ರಿ ಯಾವಾಗ ಬರ್ತಾರ ಇವರು ಯಾವಾಗ ಬರ್ತೀರಿ ಯಾವಾಗ ಕರೆಸ್ತ ಯಾವಾಗ ಕರೆಸ್ತ ಅಂತ ಫೈನಲಿ ಬಂದಾರೆ ಟಿಪಿಕಲ್ ಕನ್ನಡಿಗ ಅವ್ರು ಬಂದಾರೆ ಇವ್ರಿಗೆ ನೀವು ಯೂಟ್ಯೂಬ್ದಾಗ ಹೆಂಗೆ ನೋಡಿರಲ್ಲ ಅದರದ್ದು ಅಪೋಸಿಟ್ ಕ್ಯಾರೆಕ್ಟ್ರ್ ಇಲ್ಲ ಬಂದೈತಿ ಇದ್ರಾಗ ಒಂದಿಷ್ಟು ಡೀಪ್ ಟಾಕ್ಸ್ ಹೆವಿ ಡೀಪ್ ಟಾಕ್ಸ್ ಅವ್ರು ಎಷ್ಟು ಡೀಪ್ ಅಂತಂದ್ರೆ ದಾರಿನ ತಪ್ಪಿಬಿಟ್ಟರೆ ಒಂದು ಐದಾರು ಕಡೆ ಎಲ್ಲಿ ಹೋಗಿದ್ರು ಅಂತೇಳಿ ವಾಪಸ್ ಕರ್ಕೊಂಡು ಬಂದ್ವಿ ಮಾತಾಡ್ಬೇಕಾದ್ರೆ ಅವ್ರ ಫ್ರೆಂಡ್ಸ್ ಒಂದಿಷ್ಟು ಬಂದಿದ್ರು ಅವರು ಒಂದ್ಸಲ ಒಂದು ಸ್ವಲ್ಪ ಕಾಲು ಹೇಳಿದ್ರೆ ಮೋಟೋ ವ್ಲಾಗಿಂಗ್ ಬಗ್ಗೆ ಮಾತಾಡಿದ್ವಿ ಲೈಫ್ ಬಗ್ಗೆ ಮಾತಾಡಿದ್ವಿ ಅವ್ರ ಲೈಫಿನ ಜರ್ನಿ ಬಗ್ಗೆ ಮಾತಾಡಿದ್ವಿ ನಾ ಒಂದಿಷ್ಟು ಮಾತಾಡಿದೆ ಅವ್ರು ಒಂದಿಷ್ಟು ಕ್ವೆಶನ್ಸ್ ಕೇಳಿದ್ರೆ ಅವ್ರು ನಾವು ಒಂದಿಷ್ಟು ಕ್ವಶನ್ಸ್ ಕೇಳಿ ಅವ್ರು ಒಂದಿಷ್ಟು ಅನಾಹುತ ಎಪಿಸೋಡ್ ರೀ ನೀವು ಇದೆಲ್ಲ ಮತ್ತ ಮತ್ತೆ ಮತ್ತ ಮತ್ತೆ ಹೇಳೋಕ್ಕಾಗಿಲ್ಲ ರೀ ಇವೆಲ್ಲ ರೆಗ್ಯುಲರ್ ಆಗ್ಬಿಟ್ಟು ನಮಗೆ ಬರಲಿಲ್ಲನೆ ಎಡಿಟಿಂಗ್ನ ಹಾಕಿರಿ ಬಟ್ ಭಾಳ ಮಜಾ ಎಪಿಸೋಡ್ ಇದೆ ನೀವು ಟಿಪಿಕಲ್ ಕನ್ನಡಿಗ ಅವ್ರಿಗೆ ಯೂಟ್ಯೂಬ್ದಾಗ ಹೆಂಗೆ ನೋಡಿರ್ತೀರಿ ಒಂದು ಬೇರೆ ಪರ್ಸ್ನಾಲಿಟೀಲಿ ಕಾಣ್ತೈತಿ ಮಜಾ ಅಂತೂ ಮಾಡೇವಿ ಭಾಳ ನಕ್ಕೇವಿ ಅದ್ರ ಜೊತೆ ಒಂದಿಷ್ಟು ಕಥೆಗಳೇ ಒಂದಿಷ್ಟು ಲೈಫ್ ಲೆಸನ್ಸ್ ಆತ ಒಂದಿಷ್ಟು ಸ್ಟೋರೀಸ್ಗಳು ಭಾಳ ಹೊರಗೆ ಬಂದಾವೆ ಮಜಾ ಬಂತು ನನಗಂತೂ ನೀವು ಇದು ನೋಡಿ ಎಂಜಾಯ್ ಮಾಡ್ತೀರ ಅಂತ ಅನ್ಕೊಂತೀನಿ ಎಪಿಸೋಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆಟೋಗ್ರಾಫ್ ಸ್ಟುಡಿಯೋಸಿಗೆ ಮತ್ತೆ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂತಂದರೆ ನಮ್ಮ ಮಾತುಕತೆ ವಿಸ್ ಕ್ಯಾಂಡಿ ಮ್ಯಾನಿನ್ ಒಂದು ದೊಡ್ಡ ಪಾರ್ಟ್ ಆಗಿಬಿಟ್ಟಾರ ಇವರಿಗೆ ಎಚ್ ಎಸ್ ಆರ್ ಲೇಔಡ್ದಾಗ ಇವ್ರ ಸ್ಟುಡಿಯೋ ಐತೆ ಸೊ ನೀವು ಮ್ಯೂಸಿಕ್ ಪ್ರೊಡಕ್ಷನ್ ರಿಲೇಟೆಡ್ ಏನಾರ ರಿಕ್ವೈರ್ಮೆಂಟ್ ಇದ್ರೆ ಇಲ್ಲಿ ಬರ್ರಿ ಈ ಸ್ಟುಡಿಯೋ ಬಂದ್ಕೊಳ್ಳಿ ನೀವೇ ಡಿಸೈಡ್ ಮಾಡಿರಿ ಏನು ಮಾಡಬೇಕಿಲ್ಲ ಅಂತೇಳಿ ಅದಕ್ಕೆ ಅಂಥ ವೈಬ್ ಐತಿ ಇಲ್ಲ ಆ್ಯಂಡ್ ಯಾರ್ಯಾರು ಆಡಿಯೋ ಪ್ಲಾಟ್ಫಾರ್ಮ್ ಕೇಳಾತಿರಿ ರೇಟಿಂಗ್ ಕೊಡೋದು ನೆನಪಾರಕ್ಕೆ ಹೋಗ್ಬೇಡ್ರಿ ಇನ್ನೂ ಜಾಸ್ತಿ ಮಾತಾಡ್ಲಾರ್ದೆ ಲೆಟ್ ಸ್ಟಾರ್ಟ್ ದ ಶೋ ವಿತ್ ದ ಲೆಜೆಂಡರಿ ಎಂಟ್ರಿ ಆಫ್ ಎಂ ಸಿ ಬಿಜು ಇನ್ ತ್ರೀ ಟೂ ಒನ್

ನಾನ್ ವೆಜ್ ಆಗಬಿಟ್ರಿಗೆ ಹ್ಞೂ ಪ್ಯೂರ್ ವೆಜ್ ರೇ ಇಲ್ಲ ಎಜಿಟೇರಿಯನ್ ಇದ್ದರ್ತಾರೆ ಎಗ್ಗಾರ ತಿಂತಾರೆ ನೀವು ಆ ಜಾತಿ ಪ್ಯೂರ್ ಅದೊಂಥರ ಅಷ್ಟೇ ಎಲ್ಲ ತಿಂತಾರೆ ಹ್ಞೂ ನೀವು ನಾನ್ ವೆಜ್ ಓ ಮನೆಯಾಗ ಎಲ್ಲ ಎಲ್ಲ ಮಾಡ್ತಾರೆ ಮನೇಲಿ ಮಾಡಲಿಲ್ಲ ನಾನೇ ಮಾಡ್ಕೊಂಡು ತಿಂತೀನಿ ಬಾಡಿಗೆ ಕಿಡತಾರಲ್ಲ ಮತ್ತೆ ಅದೇ ಪ್ರಾಬ್ಲಮ್ ಇದೆನ್ಗೆ ಕೆಟೇರಿಯನ್ಸ್ ಗಳು ಹೆಂಗೆ ಅಂದ್ರೆ ಕಂಠ ಪೂರ್ತಿ ಕುಡಿದು ಬಿಡ್ರಿ ओकेಶನಲ್ಲಿ ಕುಡಿತೀವಿ ಆ ಆತರ ಸೋಶಿಯಲ್ ಡ್ರಿಂಕಿಂಗ್ ಕರೆ ಕುಡದಾ ಎರಡು ಕ್ವಾರ್ಟರ್ ಹೋಗುತ್ತೆ ಹಂಗ ಎರಡು ಸ್ಟಾರ್ಟ್ ವಾರ್ಮ್ ಅಪ್ ಎರಡು ಮಂತ್ರ ಸಂಹಾರ ಅಕ್ ಯಾರು ಕುಡಿಯೋಳಾ ಅವರೆಲ್ಲ ಪಾಪ ಇಂಗ್ ಸಲಗೆ ಇಂಗ್ ನಾವು ಯಾರು ಯಾರು ಕುಡಿಯೋಳಾ ನಾವು ಕುಡಿಯೋರನ್ನ ನೋಡಿ ಜಡ್ಜ್ ಮಾಡ್ತೀವಿ ಅಷ್ಟೇ ಅಷ್ಟೇ ಜಜ್ ಮಾಡ ಕುಡಿಬಾರ್ದು ಈ ದಿಬ್ಬರು ಆಗ್ಬಿಡುತ್ತೆ ನಾವು ಅಂದ್ಬಿಟ್ಟು ಅವ್ರನ್ನ ನೋಡಿ ಕಲಿಬೇಕು ನಾವಷ್ಟೇ ಹ್ಮ್ ಹೆಂಗ್ ಅಲ್ಲಿ ಏನ್ ಡಿಫ್ರೆನ್ಸ್ ಐತಿ ಕುಡಿಯೋ ಕುಡ್ದವ್ರ್ ಮತ್ತೆ ಕುಡಿಲಾರ್ದವ್ರ ಜೀವನ ಜಜ್ ಮಾಡ್ಬೇಕಂದ್ರೆ ವಾಟ್ ಡಿಫ್ರೆನ್ಸ್ ಯು ಸಾಂಗ್ ಕುಡ್ದವರು ಕುಡಿಯೋ ಟೈಮಲ್ಲಿ ಖುಷಿ ಆಗಿರ್ತಾರೆ ಇರೋರು ಯಾವಾಗ್ಲೂ ಖುಷಿ ಆಗಿರಲ್ಲ ಖುಷಿ ಇರ್ತಾರೆ ಖುಷಿಯಾಗಿರ್ತಾರ ಹಿಡಿದಾಗಾದ್ರೂ ಖುಷಿಯಾಗಿರ್ತೀವಿ ಅಂತ ಅನ್ಕೊಂಡಿರ್ತಾರೆ ನೀವು ಖುಷಿ ಇಲ್ಲ ಹಂಗಿದ್ರೆ ಖುಷಿ ಹುಡುಕ್ತಾ ಇದೀವಿ ಇನ್ನು ಯಾವ್ದ್ರಲ್ಲಿ ಸಿಗತ್ತೆ ಅಂತ ಹಂಗೆ ನಾ ಯಾರೋ ಹುಡುಗಿ ಖುಷಿ ಕಮಿಟೆಡ ಸಿಂಗಲ್ ಸಿಂಗಲ್ ಅವ್ರಿಗ ನಂಬಕ್ಕಾಗ್ಲಿಲ್ಲದೆ ಹೇಳ್ಕೊಳಕ್ಕೆ ಒಂಥರ ಆಗ್ತದೆ ಹೇಳ್ರಿ ಅದು ಸಿಂಗಲ್ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತಿದ್ಯಲ್ಲ ಹೆಮ್ಮೆ ಏನಿಲ್ಲ ಸುಳ್ಳು ಅಂತ ಹೇಳತ್ತರ ನಿಮಗೂ ಗೊತ್ತೈತಿ ನಿಜ ನಿಜ ಸಿಂಗಲ್ ಗಾಡಿಗಳು ಮೇಂಟೈನ್ ಇರ್ತಾರೆ ಕಾಸ ಹುಡುಗರು ಸಿಕ್ತಾರೆ ಹುಡುಗರ ಮೇಲೆ ಖರ್ಚು ಮಾಡಿದ ಹುಡುಗರು ಇರ್ತಾರೆ ತುಂಬಾ ನಿಮ್ಮ ತರ ಯಾರೋ ಒಬ್ಬರು ಹುಡುಗಿ ಅಲ್ಲದೆ ನಿಮಗೆ ಖರ್ಚು ಮಾಡೋ ಸಿಗ್ತಾರಲ್ಲ ಆತರ ನಿಮಗೂ ನೀವು ನಿಮ್ಗೆ ಅದಾಳೆ ನೀವು ಸುಡ ಪೇಪರ್ ಇಟ್ಟಿಲ್ಲ ಹ್ಮ್ ಪೇಪರ್ ಇಲ್ಲ ತೋರಿಸ್ಲಿ ತೋರಿಸಿ ಸ್ವಲ್ಪ ಎಕ್ಸ್ಪೋಜರ್ ಕಮ್ಮಿ ಮಾಡ್ಕೊಳ್ಳಿ ಬ್ರೈಟ್ನೆಸ್ ಜಾಸ್ತಿ ಆಗಿರುತ್ತೆ ದೃಷ್ಟಿ ಬಿಡು ಹುಡುಗಿ ಸ್ವಲ್ಪ ಬ್ರೈಟ್ ದೃಷ್ಟಿ ಬಿದ್ದು ಬಿಡುತ್ತೆ ದೃಷ್ಟಿ ತೆಗಿರಿ ಸ್ಟಾರ್ಟ್ ಆಗೈತಿ ಯಾವಾಗ ಮಾಡೋದು ಕ್ವಶನ್ ಕೇಳಿ ಹೆಂಗಾದ್ರೆ ಏನಾದರೂ ಮತ್ತೆ ಹಂಗೆ ಮೈಸೂರಿಂದ ಟ್ರಿಪ್ ಮೈಸೂರಿಂದಲ್ಲ ಟ್ರಿಪ್ ಆರಾಮ್ ಮಲ್ಕೊಂಬಂದೆ ನೀವು ಸ್ಟಾರ್ಟಿಂಗ್ ಕಾಸು ಕೊಡ್ಲಾರ್ದೆಲ್ಲ ಬಂದೈತೆ ಯಾವ್ದು ಹೇಳಿ ಕಾಸು ಕೊಡಲಿಲ್ಲ ಎಲ್ಲೋ ಕೆಲಸ ಮಾಡಿದ್ರಿ ಅದೆಲ್ಲ ರೆಕಾರ್ಡ್ ಆಗೈತೆ ಆಗಿದೆಯಾ ಅದೇ ಬ್ರೋ ಎಲ್ಲಿ ಕೆಲಸ ಮಾಡಿದ್ರೆ ಅಟ್ಲೀಸ್ಟ್ ಕಾಸಾದರೂ ಕೊಡಬೇಕಲ್ವಾ ನಮ್ಮದು ಖರ್ಚುಗಳಿರುತ್ತೆ ಮುಂಚೆ ಆದರೆ ಸ್ಕ್ರೀನಲ್ಲಿ ಬಂದುಬಿಡ್ತೀವಿ ಲಾಸ್ಟಲ್ಲಿ ಟೈಟಲ್ ಕಾರ್ಡಲ್ಲಿ ಹೆಸರು ಹಾಕ್ಬಿಡ್ತಾರೆ ಫೇಮಸ್ ಆಗ್ಬೋದು ಅಂತ ಇವಾಗ ಎಲ್ಲಿ ಸೋಷಲ್ ಮೀಡಿಯಾದಲ್ಲೂ ಫೇಮಸ್ ಆಗ್ಬೋದು ಫೇಮಸ್ ಯಾರೂ ಕೇಳೋಲ್ಲ ಜೀವನ ಹೆಂಗೆ ಮಾಡ್ತೀಯಪ್ಪ ಅಂತ ಕೇಳಿಬಿಡ್ತಾರೆ ಎಕ್ಸ್ಪೋಜರ್ ಜನ್ರೇಷನ್ ಚೇಂಜ್ ಆಗಿಬಿಟ್ಟಿದೆ ಮುಂಚೆ ಎಲ್ಲ ನಾವು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಹೋಗಿ ಕುತ್ಕೊಳ್ಳೋಣ ಅಂತಿದ್ವಿ ಈಗ ಈ ಬಿಗ್ ಬಾಸ್ಗೆ ಹೋಗ್ಬಿಟ್ರೆ ಸಾಕು ಅಂತ ಲೆವೆಲ್ಗೆ ಅಲ್ಲಿ ಹೋಗ್ಬಿಟ್ಟಿದೆ ಇವಾಗ ನೋ ರಿಯಾಲಿಟಿ ಶೋ ವಾಸ್ ಹಾರ್ಮ್ಡ್ ಡ್ಯೂರಿಂಗ್ ದಿಸ್ ಕನ್ವರ್ಸೇಷನ್ ಹೌದು ಹೆಂಗೆ ಟ್ರಿಪ್ ಮೈಸೂರಿಂದ ಆರಾಮಿತ್ತು ನಾನು ನನಗೇನು ಗೊತ್ತಿಲ್ಲ ಮಲ್ಕೊಂಡ್ ಬಂದ್ಬಿಡ್ತೀನಿ ಅರ್ಧ ನನಗೆ ಇವರುಗಳಿದ್ರೆ ಹೆಂಗೆ ಅಂದ್ರೆ ನಾನು ಒಂದು ವಾರದ ನಿದ್ದೆಲ್ಲಿ ಕಾರಲ್ಲಿ ಮಲ್ಕೊಂಡು ಹೌದಾ ಈಗ ಎಷ್ಟು ಜನ ಕರ್ಕೊಂಡು ಬಂದಿರಲ್ಲ ನೀವು ಒಂದು ಎಪಿಸೋಡ್ಗೆ ಕರ್ಕೊಂಡು ಬಂದಿರೋ ನಾವು ನನ್ಸ ಕರ್ಕೊಂಡ್ತದ ಅಷ್ಟು ಜನನ ಸಂಪಾದನೆ ಆ ಕೆಲಸ ಕಾರ್ಯ ಬಿಟ್ಟು ನನಗ ಅವರೇ ಬಾಯಿ ಬಿಡ್ಬಾಡ್ರಿಪಾ ದೇವ್ರ ನೀವು ನನಗೆ ಕೆಲಸ ಕಾರ್ಯ ಎಲ್ಲಾ ಬಿಟ್ಟು ವೀಕೆಂಡ್ ಅಲ್ಲಿ ರಜಾ ಇದ್ರು ಫ್ಯಾಮಿಲಿ ಜೊತೆ ಚಿಲ್ ಮಾಡಿದೆ ಇಲ್ಲಿಗೆ ಬಂದಿದ್ದಾರೆ ಅವ್ರ ಏನ್ ಹಚ್ಕೊಳಂಗಿಲ್ಲ ಕಥೆಗಳು ಹೇಳ್ತಾರೆ ಸ್ವಲ್ಪ ಓಪನ್ ಇಂಥವ್ ಮಾತಾಡಿದ್ರೋಸ್ ಇನ್ನೂ ಟ್ರಿಗರ್ ಆಗುದೇ ಹ್ಮ್ ಅನ್ಬಿಡ್ಪ ನೋಡ್ಯವ್ ನಿಮ್ದಂತ ಹೇಳಿ ಎಷ್ಟೆಷ್ಟು ಕಚ್ಚಿಸ್ತೀಯಾ ಬಿಡು ಅಂತ ಎಷ್ಟು ಹೊಡಿಸ್ತೀವಿ ಮಾತಾಡಬೇಡಿ ಏನಾಯ್ತು ನಾರ್ಮಲ್ ನಾವು ನೀನು ಮಾತಾಡಿದ ಸೇಮ್ ವರ್ಡ್ ಹಂಗೆ ಅನಿಸುತ್ತೆ ರೆಕಾರ್ಡಿಂಗಲ್ಲಿದ್ದಾಗ ಅದೆಲ್ಲ ಮಾತಾಡಬೇಡಿ ಕಾನ್ಷಸ್ ಆಗ್ತೀರ ನೀವು ಒಂದು ಸ್ವಲ್ಪ ಆಗುತ್ತೆ ಅವರೆಲ್ಲ ಕೂತಿದ್ದಾರಲ್ಲ ಸ್ವಲ್ಪ ನೋಡೋಕ್ಕೆ ಆದಷ್ಟು ನಮ್ಮಮ್ಮ ವೀಡಿಯೋ ನೋಡ್ತಾರೆ ಅದು ಬೇರೆ ನಿಮ್ಮ ಫ್ಯಾನು ನಮ್ಮ ಅಮ್ಮ ಅಮ್ಮ ವೀಡಿಯೋ ನೋಡ್ತಾ ಇರ್ತಾರಲ್ಲ ರ ಇವತ್ತಿ ಇಲ್ಲಿಗೆ ಏನು ಬಂದು ಕೂತಿದ್ದೀರಿ ಅದಕ್ಕೆಲ್ಲ ನಮ್ಮ ಅಮ್ಮನೇ ಕಾರಣ ಅದಕ್ಕೆ ಸ್ವಲ್ಪ ಹ್ಞೂ ಅವ್ರ ಥ್ಯಾಂಕ್ ಯು ಆಂಟಿ ನಿಮ್ಮ ಮಗನ ಚಲೋ ಮಾಡತ್ತಾನೆ ನಾನು ವೀಡಿಯೋ ನೋಡಿಲ್ಲ ಅಂದರೆ ನಿಮ್ಮ ವೀಡಿಯೋ ನೋಡ್ತಾರೆ ಅವರು ನಿಮ್ಮ ವೀಡಿಯೋ ನೋಡೋಂಗಿಲ್ಲ ಅಂತಲ್ಲ ಅವ್ರಿ ಹ್ಞೂ ನೋಡೋಲ್ಲ ನಾನು ಹೋಗಿ ಹೇಳಬೇಕು ಅಮ್ಮ ಇವತ್ತು ನಿಮ್ಮ ಬಗ್ಗೆ ನಾನು ಏನು ಹೇಳಿದ್ದೀನಿ ವೀಡಿಯೋದಲ್ಲಿ ನೋಡಿ ಅಂತ ಅದಕ್ಕೆ ನೋಡ್ತಾರೆ ಅದಕ್ಕೆ ನೋಡ್ತಾರೆ ಎವ್ರಿ ವೀಡಿಯೋದಾಗ ಹೇಳೋಕತ್ ಬಿಡ್ರಿ ಎಲ್ಲ ವೀಡಿಯೋ ನೋಡ್ತಾರೆ ಜನ ನೋಡೋಲ್ಲ ಅದೇ ನಿಜ ಯಾರು ಹೇಳಿದ್ದು ಅಂತ ಹೆಸರು ಪ್ರೀತಮ್ ಪ್ರೀತಂಬರು ಅಮ್ಮ ನಾನಲ್ಲ ಪ್ರೀತಮ್ ಮಮ್ಮಿಗೆ ಭಾಳ ಹೆದರ್ತೀರ ಮರ್ಯಾದೆ ಹೇಳಲ್ಲ ಜೀವನದಲ್ಲಿ ಈ ಥರ ಇದ್ದಾಗ ಯಾರಾದ್ರೂ ಒಬ್ರು ಇರ್ಬೇಕಲ್ಲ ಹೆದರ್ಸೋರು ಹ್ಮ್ ಆ ಥರ ಅಂದ್ರೆ ಹೆದರ್ಸ್ತಾರ ಅವ್ರ ಏನೋ ಬಾಡಿಗೆ ಕೇಳತ್ತಾರಂತ್ವ್ರೆ ಅದೇ ಮಾಮೂಲಿ ಮನೇಲಿ ಏನೋ ಕೆಲಸ ಕಾರ್ಯ ಇಲ್ಲದೆ ಯೂಟ್ಯೂಬ್ ವಿಡಿಯೋ ಮಾಡ್ಕೊಂಡಿದ್ದೆ ಅಟ್ಲೀಸ್ಟ್ ಬಾಡಿಗೆ ಆದರೂ ಕಟ್ಟು ನಿನ್ನ ಯೋಗ್ಯತೆಗೆ ನಿಮ್ಮ ಫ್ರೆಂಡ್ಸುಗಳ ಹೇಳ್ತಾರಲ್ಲ ಅವರು ಹ್ಞೂ ಬಂದವರಿಗೆಲ್ಲ ಹೇಳ್ತಾರೆ ನನ್ನ ಮಗ ಬಾಡಿಗೆ ಕಟ್ಟಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾರೆ ಏನು ಮಾಡ್ತಿದ್ಯಪ್ಪ ಜೀವನದಲ್ಲಿ ಓಹ್ ಅದನ್ನು ಮಾಡ್ತಿದ್ಯಾ ಮನೇನೆಲ್ಲ ನೀನೇ ನೋಡ್ಕೋತಾ ಇದೀಯ ನನ್ನ ಮಗನೂ ಇದ್ದಾನೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಅದೇ ರಾಮಾಯಣ ರಿಪೀಟ್ ತಿರ್ಗ್ಸಿ ತಿರ್ಗ್ಸಿ ಹಾಕಿ ಕರುನಾಡ ಮನೆ ಹೆಸರು ಕರುನಾಡು ಅಲ್ಲ ಹ್ಞೂ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಈ ಮನೆ ಕಟ್ಟಬೇಕು ಅಂತ ಅಮ್ಮನಿಗೆ ಆ್ಯಕ್ಚುಲಿ ಡ್ರೀಮು ತುಂಬ ವರ್ಷಗಳ ಮುಂಚೆಯಿಂದ ಇನ್ ಒಂದೊಂದು ಸ್ವಂತ ಮನೆ ಇರಬೇಕು ಅಂತ ಅದಾದ್ಮೇಲೆ ಕಟ್ಟಿದಾಗ ನಾನು ಹೇಳಿದೆ ಇಲ್ಲ ಕರುನಾಡು ಅಂತ ಹೇಳೋಣ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ನಾನು ಫೇಮಸ್ ಆಗಲಿಲ್ಲ ಅಂದ್ರೆ ಮನೆ ಫೇಮಸ್ ಆಗಬೇಕು ಅಂತ ಹ್ಞೂ ಮನೆ ಹತ್ರ ಎಲ್ಲ ಬಂದಿಗೆ ಫೋಟೋ ತೆಗ್ಸ್ಕೋತಾರೆ ಅಮ್ಮ ಈಗ ಹೇಳ್ತಾರೆ ನನ್ನ ಮನೆ ಫೇಮಸ್ ಆಯಿತು ನನಗೆ ಫೇಮಸ್ ಆದ ಇಲ್ಲ ಅದನ್ನೇ ಒಂದು ವೀಡಿಯೋದಲ್ಲಿ ಹೇಳಿದ್ನಲ್ಲ ಈಗ ನಾಯಿಗಳು ಫೇಮಸ್ ಆಗುತ್ತೆ ಅದು ಯಾರೋ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಯಾರೋ ತೋರಿಸ್ತಾ ಇರೋ ನಾನು ನಾಯಿಗೆ ಇಷ್ಟು ಖರ್ಚು ಮಾಡಿದ್ದೀನಿ ಅಷ್ಟು ಖರ್ಚು ಮಾಡಿದ್ದೀನಿ ಅಂತ ನಾನು ನಿನಗೂ ಅಷ್ಟೇ ಖರ್ಚು ಮಾಡಿದ್ದೀನಿ ಕಣ ಬಟ್ ಅದಕ್ಕಿರೋ ಫ್ಯಾನ್ ಬೇಸ್ ನಿನ್ಗೆ ಇಲ್ವಲ್ಲ ಓ ಅಮ್ಮನಿಗೆ ಇನ್ನೂ ನಾನು ಪೇಮೆಂಟ್ ಎಷ್ಟು ಬರುತ್ತೆ ಏನೂ ಹೇಳಿಲ್ಲ ಯಾಕೆಂದ್ರೆ ತೋರಿಸು ಅಂತಾರಲ್ಲ ಏನು ಇರಲ್ವಲ್ಲ ಸೇವಿಂಗ್ಸ್ ಇರಲ್ವಲ್ಲ ಮಂತ್ ಎಂಡ್ ಅದಕ್ಕೆ ಹೇಳಕ್ ಹೋಗಲ್ಲ ಇಷ್ಟು ಅರ್ನಿಂಗ್ ಬಂದ್ರೆ ಮತ್ತೆ ಖರ್ಚು ಮಾಡೋದು ಹೇಳ್ಬೇಕಾಗ್ತೈತೆ ಹ್ಮ್ ಇದು ಕಟ್ ಮಾಡಿ ಎವ್ರಿ ಕಟ್ಟಿ ಕಾಸು

ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಈಗ ಒಂದು ಸುಮ್ಮನೆ ಸ್ಯಾಂಪಲ್ ತರಿಸಿರೋದು ಸ್ವಲ್ಪ ಜನಕ್ಕೆ ಫ್ರೀ ಪ್ರಮೋಷನ್ ಮಾಡ್ಕೊಳೋಣ ಅಂತ ನಿಮ್ಮದು ಇದೆಯಲ್ಲ ನಮ್ಮದಲ್ಲಿದೆ ಒಬ್ರು ಕೊಟ್ಟಿದ್ದೆ ನಮ್ಮನ್ನು ನೋಡಿ ಹುರ್ಕೊಳ್ಳೋರು ಒಬ್ಬರ ಇಬ್ಬರ ಮೂರು ಮತ್ತು ಹೆಂಗೆ ಟು ಹಂಡ್ರೆಡ್ ಕೆ ಟು ಹಂಡ್ರೆಡ್ ಕೆ ಅಮೂಲಿ ಸಿಂಪಲ್ ಆಗಿ ಇತ್ತು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಈ ಥರ ಇಷ್ಟು ಬೇಗ ಆಗುತ್ತೆ ಅಂತ ಲಾಸ್ಟ್ ಏಪ್ರಿಲಲ್ಲಿ ಹಂಡ್ರೆಡ್ ಕೆ ಆಯಿತು ಅದಕ್ಕಿಂತ ನೀವು ಕಾಟ್ಲೆ ಕೊಟ್ಟಿದ್ದೆ ಜಾಸ್ತಿ ಎಲ್ಲ ಗುರು ಟು ಹಂಡ್ರೆಡ್ ದಿವ್ಸ ದಿವಸ ಟೆಕ್ಸ್ಟ್ ಟು ಹಂಡ್ರೆಡ್ ಕೆ ಆಯ್ತಾ ಏನಕ್ಕೆ ಅಂತ ಹೇಳ್ಬಿಡಿ ಇವ್ರ ಟಿಪಿಕಲ್ ಕನ್ನಡಿಗರಸು ಕರಸ್ ಅಂತ ಹೇಳಿದ್ರಲ್ಲ ಅವ್ರು ಟೂ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಕ್ರಾಸ್ ಎಲ್ಲ ಬರ್ತೇನೆ ಅವ್ರಗಿನ್ ಜಾಸ್ತಿ ನಾನೇ ಫಾಲೋ ಮಾಡಿದ್ದಾವೆ ಅವ್ರೆಲ್ಲಾರು ಹೋಗಿ ಸ್ಟೋರಿ ಹಾಕಿದ್ರೆ ನಾನು ಹಾಕ್ತಿದ್ದೆ ಇವೆಲ್ಲ ಟೈಮ್ ಪಾಸ್ ಬಿಡ್ರಿ ವಿಡಿಯೋಸ್ ಹಾಕಿರಲ್ಲ ಸಬ್ಸ್ಕ್ರೈಬರ್ ಇಷ್ಟೆಲ್ಲ ನೀಟಾಗಿ ಹೇಳಿರ್ಲಿಲ್ಲ ಹಮ್ಮಿಕೊಂಡು ಕೆಲಸ ಮಾಡು ಟೂ ಹಂಡ್ರೆಡ್ ಕೆ ಮಾಡ್ಕೋ ಆಮೇಲೆ ಸ್ಟೋರಿ ಹಾಕೋತ್ತ

ಈಗ ರೀಸೆಂಟಾಗಿ ನೀವು ಬರೋದ್ ಹತ್ರ ಬಂದಂಗೆ ಭಾಳ ಡೀಮ್ಸ್ ಬಂದವು ಟಿಪಿಕಲ್ ಕನ್ನಡಿಗ ಕರಸ್ರ ನಾ ಟಿಪಿಕಾ ಕನ್ನಡಿಗ ಅಂತ ಹೇಳಿ ಅಂದ್ರೆ ಏನು ಅನಿಸ್ತೈತೆ ಆ ಡೇಮ್ಸಿಗೆ ನಾ ಕರಿ ಹತ್ತಿಲ್ಲ ಅನ್ಕೊಂತಾರೆ ಗೆಸ್ಟ್ ಬರ ಹತ್ತಿಲ್ಲ ಅಂತ ಗೊತ್ತಿರೋ ಬದ್ಲು ಕರಿತಾ ಇದ್ದಾರೆ ಕೈ ಕಾಲು ಬೀಳ್ಬೇಕು ಅಷ್ಟೇ ನೆಕ್ಸ್ಟ್ ಬಿಟ್ರೆ ವಿಡಿಯೋ ಕಡೆ ಹೇಳಿದ್ರೆ ಎಲ್ಲರೂ ಬರ್ತಾರೆ ಎಲ್ ಜಿ ಟಿ ಅಲ್ಲ ನಾವು ಬಟ್ ನೀವು ಯಾವಾಗ ಸ್ಟಾರ್ಟ್ ಮಾಡಿ ನೀವು ಭಾಳ ಪ್ರೊಫೆಷನ್ಸ್ ಮಾಡಿದ್ರಿ ನೀವು ಮದುವೆ ಸ್ಟೂಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಕಾಲೇಜ್ ಟೈಮ್ ಅಲ್ಲಿ ಫಸ್ಟ್ ಫೋಟೋ ಶೂಟ್ ನನಗೆ ಇನ್ನೂ ನೆನಪಿದೆ ಇನ್ನೂರ ರೂಪಾಯಿ ಬಂದಿತ್ತು ಅಥವಾ ಕೆ ಟಿ ಎಂ ಇತ್ತು ಎಕ್ಸಾಸ್ಟ್ ಅಲ್ಲಿ ಹಾಕ್ಬಿಟ್ಟಿದೆ ಒಂದು ಹತ್ತು ಹನ್ನೊಂದು ಮೈಲೇಜ್ ಕೊಡ್ತಾ ಇತ್ತು ಅದಕ್ಕೆ ನೂರ ರೂಪಾಯಿ ಪೆಟ್ರೋಲ್ ಹಾಕೊಂಡು ಅಲ್ಲಿ ಹೋಗಿ ಬರ್ತ್ಡೇ ಶೂಟ್ ಮಾಡಿ ಅಲ್ಲಿ ಊಟ ಖಾಲಿ ಆಗ್ಬಿಟ್ಟಿತ್ತು ಅವರ ಶೂಟ್ ಮುಗಿಸೋಷ್ಟು ಅಲ್ಲಿ ದೊಡ್ಡದಾಗಿ ಬಿಲ್ಡ್ ಬಿಲ್ಡಪ್ ಫುಲ್ ಪಾರ್ಟಿಲಿ ಊಟ ಮಾಡ್ಕೊಂಡ್ ಬರ್ತೀನಿ ಇವತ್ತು ನಂದೇ ಅಂತ ಇಲ್ಲಿ ಊಟ ಮಾಡ್ಬೇಕಲ್ಲ ಮತ್ತೆ ವೇ ಬರ್ತಾ ಚಿತ್ರಾನ್ನ ಸ್ಪಾಟ್ ಇದೆ ನಮ್ದು ಮೈಸೂರಲ್ಲಿ ಚಿತ್ರಾನ್ನ ತಿನ್ಕೊಂಡು ಮನೆಗೆ ಹೋಗಿದ್ದು ಲಾಸ್ಟ್ ಅಲ್ಲಿ ಒಂದ್ ರೂಪಾಯಿ ಉಳ್ಕೊತು ಇದು ಟೂ ತೌಸಂಡ್ ಫೋರ್ಟೀನ್ ಅನ್ಸುತ್ತೆ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಅಲ್ಲಿ ಫೋಟೋಗ್ರಫಿ ಫೋಟೋಗ್ರಫಿ ನನ್ನ ಮನೆಯಲ್ಲಿ ಮತ್ತೆ ತಾಯಿಯ ಕಾಣಿಕೆ ಕ್ಯಾಮ್ರಾ ಕೊಡ್ಸಿದ್ರು ನನಗೆ ಆಟ ಮಾಡ್ಬಿಟ್ಟು ನಾನು ಕ್ಯಾಮ್ರಾ ಬೇಕು ಏನಾದರೂ ಮಾಡ್ತೀನಿ ಕ್ಯಾಮ್ರಾ ಅಂದ್ರೆ ನಮ್ಮ ಫ್ರೆಂಡ್ಸ್ ಗ್ರೂಪ್ ಇತ್ತು ಒಂದಷ್ಟು ಜನದ್ದು ಯಾರ ಹತ್ರನೂ ಕ್ಯಾಮ್ರಾ ಇರ್ಲಿಲ್ಲ ಅವಾಗ ಫೋನು ಇಷ್ಟೆಲ್ಲ ಎಕ್ಸ್ಪೆನ್ಸಿವ್ ಇರಲಿಲ್ಲ ಚೆನ್ನಾಗಿರ್ಲಿಲ್ಲ ಕ್ಯಾಮ್ರಾ ಇದೆ ಅಲ್ವಾ ಬಾ ಅಂತ ಕರ್ಸಿದ್ರು ಆಯ್ತು ನನ್ನ ಫ್ರೆಂಡ್ ಕ್ಯಾಮ್ರಾ ಕೊಟ್ಟೆ ಹೆಂಗಿದ್ರು ಮಾಡ್ತಾನೆ ವಿಡಿಯೋ ಅಂತ ನಂತರ ಕೆ ಟಿ ಎಮ್ ಇದೆ ಅಲ್ವಾ ಬಾ ಅಂದ್ರೆ ನನ್ನ ಕರಿತಿರ್ಲಿಲ್ಲ ಕ್ಯಾಮ್ರಾ ಇದೆ ಕೆ ಟಿ ಎಮ್ ಇದೆ ಎತ್ಕೊಂಡ್ಬಾ ಅದ್ರ ಮೇಲೆ ಹುಡುಗಿರ್ನೆಲ್ಲ ಕೂರಿಸ್ಕೊಂಡು ಶಾರ್ಟ್ ಮೂವಿ ಎಲ್ಲ ಮಾಡಿದಾರೆ ಅವ್ರವ್ರ ಹುಡುಗಿನ್ನ ಕೂರಿಸ್ಕೊಂಡು ಆಮೇಲೆ ಒಂದು ದಿವಸ ಏನಾಯ್ತು ಅಂದ್ರೆ ಲಾಕ್ ಹಾಕ್ಬಿಟ್ಟಿದೆ ನಾನು ಕ್ಯಾಮ್ರಾಗೆ ಏನೋ ಒಂದು ಇದು ಬರುತ್ತೆ ಎಫ್ ಫ್ಲಾಕ್ ಔಟ್ ಫೋಕಸ್ ಫ್ಲಾಕ್ ಅವನು ತೆಗೆಯೋದು ಗೊತ್ತಾಗ್ಲಿಲ್ಲ ಬಾಮಗತಿಗೆ ಅಂತ ಅದೇನೋ ಅವತ್ತು ಗೆರೆಗೆ ಚೆನ್ನಾಗಿ ತೆಗೆದ್ಬಿಟ್ಟೆ ವೀಡಿಯೋ ನೀನೇ ವಿಡಿಯೋಗ್ರಾಫರ್ ಹ್ಞೂ ಅವ್ನು ನನಗೇನು ಅಂದರೆ ಮನೆಗೆ ಬಂದು ಇಸ್ಕೊಂಡು ಹೋಗೋದು ತಪ್ಪಲ್ಲ ಅವ್ರಿಗೆ ಕ್ಯಾಮ್ರ ನನ್ನ ಖುಷಿನ ನಾನೇ ಕ್ಯಾಮ್ರಾ ಎತ್ಕೊಯ್ದೆ ಗಾಡಿನೂ ಎತ್ಕೊಂಡು ಕ್ಯಾಮ್ರಾನು ಎತ್ಕೊಂಡು ಆಮೇಲೆ ಸಲ ಏನಾಯಿತು ಅಂದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ ನೋಡಿ ಸ್ವಾಮಿ ನಾವು ತಿನ್ನೋದು ಹೀಗೆ ಅಂತ ಅದರಲ್ಲಿ ನಮ್ಮ ಎಡಿಟರು ಕೈ ಎತ್ಬಿಟ್ಟ ಹ್ಞೂ ಆವಾಗ ಗೇಮಿಂಗ್ ಆಡೋಣ ಅಂತ ಮತ್ತೆ ತಾಯಿಯ ಕಣಿಗೆ ಮೊನ್ನೆ ಲ್ಯಾಪ್ಟಾಪ್ ತೆಗಿಸ್ಕೊಂಡಿದ್ದೆ ಆ ಲ್ಯಾಪ್ಟಾಪಲ್ಲಿ ಗೇಮ್ ಆಡ್ತಿದ್ದೆ ನಾನೊಂದು ದಿವಸ ಕೂತ್ಕೊಂಡು ಚೆನ್ನಾಗಿದೆಯಲ್ಲ ಗ್ರಾಫಿಕ್ ಕಾರ್ಡ್ ಹೆಂಗೆ ಹೆಂಗೆ ಅಂತೆಲ್ಲ ಕೇಳ್ಕೊಂಡ ಬಾ ನಿನ್ಗೊಂದು ಪ್ರೀಮಿಯರ್ ಪ್ರೋ ಅಂತ ಒಂದು ಸಾಫ್ಟ್ವೇರ್ ಇದೆ ಹಾಕೊಡ್ತೀನಿ ಹಾಕೊಂಡು ಒಂದು ವಾರ ಒಂದ್ ತಿಂಗಳು ಅವನೇ ಯೂಸ್ ಮಾಡ್ಕೊಂಡ ಲ್ಯಾಪ್ಟಾಪ್ನ ಆಮೇಲೆ ಅವ್ನ ಕೈ ಎತ್ಬಿಟ್ಟು ನನಗೆ ಇಂಟ್ರೆಸ್ಟಿಂಗ್ ಇದೆ ಅನಿಸ್ತು ಇದು ನಾನು ಎಡಿಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ ನೀನೇ ಎಡಿಟ್ ಮಾಡ್ತಿಲ್ಲಾ ಬಾ ಗಾಡಿ ಕ್ಯಾಮ್ರಾ ಲ್ಯಾಪ್ಟಾಪ್ ನಂದೆ ಆಮೇಲೆ ಇನ್ನೇನೆಲ್ಲ ನಾನೇ ಮಾಡ್ತಿದಿನಲ್ಲ ಡಿರೆಕ್ಷನ್ ನಾನೇ ಮಾಡೋ ಅನ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಅದ್ರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡಿದ್ದೇನು ಅಂದ್ರೆ ಒಂದು ಈ ಲೋಕಲಲ್ಲಿ ಯಾರ್ಯಾರು ಕಷ್ಟಪಟ್ಟು ಸ್ಟಾರ್ಟ್ ಮಾಡ್ತಾರೆ ಪಾನಿಪುರಿ ಅಂಗಡಿ ಇಡೋರು ಸ್ಪೆಷಲ್ ಆಗಿರೋ ಮಾಡೋಣ ಅಂತ ಬಟ್ ನಮ್ಮ ಫ್ರೆಂಡ್ಸ್ಗೆಲ್ಲ ಯಾವ ಥರ ಆಯಿತು ಅಂದರೆ ಒಂದು ದೊಡ್ಡ ಲೆವೆಲಲ್ಲಿ ಎತ್ಕೊಂಡು ಹೋಗೋಣ ಇದನ್ನು ಬಿಗ್ ಬಜೆಟ್ ಮಾಡೋಣ ಪ್ಯಾನ್ ಕರ್ನಾಟಕ ಆವಾಡೋ ಆರ್ಬಿಟ್ಟು ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟ್ಲ್ಗಳಿಗೆ ಹೋಗಿ ಶುರು ಮಾಡಿದ್ರು ಆಬ್ವಿಯಸ್ಲಿ ಅಲ್ಲಿ ದುಡ್ಡೆಲ್ಲ ಇಸ್ಕೊಂಡ್ರು ನನಗೆ ಗೊತ್ತಿಲ್ಲ ಅವ್ರು ದುಡ್ಡು ಇಸ್ಕೊತಾರದು ಅವ್ರು ದುಡ್ಡು ಕೊಟ್ಟವ್ರು ಎಕ್ಸ್ಪೆಕ್ಟ್ ಮಾಡ್ತಾರಲ್ವಾ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಸ್ವಲ್ಪ ಪ್ರೆಷರ್ ಜಾಸ್ತಿ ಆಯಿತು ಟೀಮ್ ಮೇಲೆ ಸೊ ಎಲ್ಲ ಡಿಸಾಲ್ವ್ ಆಗೋಯಿತು ಟೀಮು ಸೊ ಅಲ್ಲಿಗೆ ಅದಾಯಿತು ಅದಾದಮೇಲೆ ಇನ್ನೊಂದೇನು ಅಂದರೆ ಒಂದು ಬರ್ತಡೇ ಪಾರ್ಟಿಗೆ ಹೋಗಿದ್ದೆ ನಾನು ಬರ್ತಡೇ ಪಾರ್ಟಿಗೆ ಹೋಗಿದಾಗ ಅಲ್ಲಿ ಮ್ಯಾಸ್ಕಟ್ಗಳು ಬರ್ತಾರಲ್ಲ ನನಗೆ ಒಂದು ದಿವಸ ಅದು ಮಾಡಬೇಕು ಅಂತ ಆ್ಯಕ್ಚುಲಿ ಒಂದು ಬರ್ತಡೆ ಪಾರ್ಟಿನಲ್ಲಿ ನಾನು ಮ್ಯಾಸ್ಕಟ್ ಆಗಿದ್ದೀನಿ ನನ್ನ ಫ್ರೆಂಡ್ಗೆ ಕ್ಯಾಮ್ರಾ ಕೊಟ್ಬಿಟ್ಟು ಐನೂರು ರೂಪಾಯಿ ಕೊಡ್ತಾರೆ ಅದು ಬಟ್ಟೆ ಇಸ್ಕೊಂಡು ಐನೂರು ರೂಪಾಯಿ ಐನೂ ಅದವ್ರದ್ದು ಎಷ್ಟು ಕಷ್ಟ ಅಂದರೆ ಐನೂರು ರೂಪಾಯಿ ಕೊಡ್ತಾರೆ ಅವರಿಗೆ ಇನ್ನೂರು ರೂಪಾಯಿ ಬಾಡಿಗೆ ಕಟ್ಟಬೇಕು ಅವರು ಎಲ್ಲಿಂದನೋ ಬೇರೆ ಕಡೆಯಿಂದ ಬರೋದು ನೂರು ನೂರೈವತ್ತು ರೂಪಾಯಿ ಆಗುತ್ತೆ ಒಂದು ನೂರು ನೂರೈವತ್ತು ರೂಪಾಯಿ ಉಳಿಯುತ್ತಾನೋ ಕೊನೆಗೆ ಅದು ಅಷ್ಟು ಉಳಿದ್ರೆ ಹೆಚ್ಚು ಅದಕ್ಕೋಸ್ಕರ ಐದವರು ಆ ಶೆಕಿನಲ್ಲಿ ಬಟ್ಟೆ ಹಾಕ್ಕೊಂಡು ಎಲ್ಲರೂ ಎಂಟರ್ಟೈನ್ ಮಾಡಬೇಕು ಹ್ಞೂ ನನಗೆ ಅಂದರೆ ಖುಷಿ ಎಕ್ಸೈಟ್ಮೆಂಟು ಏನೋ ಒಂದು ಹೊಸ್ದಾಗಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಕೆಲಸ ಇದ್ದೀನಿ ಇದನ್ನು ಅಂತ ಬಟ್ ದಿನ ಅದನ್ನೇ ಮಾಡೋರಿಗೆ ಎಲ್ಲೋ ಒಂದು ಕಡೆ ಹೊಡೆಯುತ್ತೆ ಅವ್ರಿಗೆ ಅವ್ರೆಷ್ಟೇ ಬೇಜಾರಲ್ಲಿದ್ರು ಇವ್ರನ್ನೆಲ್ಲ ಖುಷಿ ಪಡಬೇಕು ಮಕ್ಳನ್ನೆಲ್ಲ ಖುಷಿ ಪಡಿಸ್ಬೇಕು ಸೊ ಅವಾಗ ಅನ್ಸಿದ್ದು ಒಂದೇ ಕೆಲಸ ಮಾಡ್ಕೊಂಡಿದ್ರೆ ನಮಗೆ ಜೀವನ ಅರ್ಥ ಆಗೋಲ್ಲ ಬೇರೆ ಬೇರೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಆಮೇಲೆ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಿದೆ ಒಂದಷ್ಟು ಫುಡ್ ಸ್ಟಾಲ್ಗಳಾಗ್ತಿದೆ ಮುಂಚೆ ನಾನು ಆಮೇಲೆ ಬೈಕ್ ಮಾಡಿಫಿಕೇಶನ್ ಮಾಡಿಸೋಣ ಅಂತ ಫ್ರೆಂಡ್ಸ್ನೆಲ್ಲ ಕರೆದ್ಬಿಟ್ಟು ಇನ್ನೊಂದಷ್ಟು ಸಲ ಏನಾಗಿತ್ತು ಅಂದರೆ ನಮ್ಮದು ಡಬಲ್ ರೋಡ್ ಅಂತ ಇದೆ ಮೈಸೂರಲ್ಲಿ ಎಲ್ಲ ಸಸ್ತ ಫಸ್ಟ್ ಕಾಪಿ ಐಟಮ್ಗಳು ಬರುತ್ತೆ ಅದನ್ನೆಲ್ಲ ತೊಗೊಂಬಂದ್ಬಿಟ್ಟು ನಾನು ಫೋಟೋಶಾಪ್ ಎಲ್ಲ ಮಾಡ್ತಿದ್ದೆ ಅಲ್ವಾ ಕೆ ಟಿ ಎಮ್ ಗ್ಲೌಸ್ ತೊಗೊಂಡ್ಬರೋದು ಇನ್ನೂರು ಮುನ್ನೂರು ರೂಪಾಯಿಗೆ ನೀಟಾಗಿ ಕೆ ಟಿ ಎಮ್ದು ಪವರ್ ಪಾರ್ಟ್ಸ್ ಅಂತೆಲ್ಲ ಹಾಕ್ಬಿಟ್ಟು ಸ್ಟಿಕ್ಕರ್ ಮಾಡಿ ಪ್ಯಾಕೇಜ್ ಮಾಡಿಬಿಟ್ಟು ಒಂದುವರೆ ಸಾವಿರ ರೂಪಾಯ್ ಲಕ್ಷ ಮಾಡೋದು ಹ್ಞೂ ಒಂದೊಂದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದು ನೋಡಿ ಇಲ್ಲಿ ಪ್ರೊಟೆಕ್ಷನ್ ಇದೆ ಇಲ್ಲಿ ಪ್ರೊಟೆಕ್ಷನ್ ಇದೆ ಯಾರಾದರೂ ಹೋಗ್ಬಿಡ್ತಿತ್ತು ಅದು ಬಟ್ ಅವಾಗೆಲ್ಲ ಇಷ್ಟು ಹಾನೆಸ್ಟಿ ಇರಲಿಲ್ಲ ನನಗೆ ನನಗೇನಿದ್ದು ಅಂದರೆ ದುಡ್ಡು ಮಾಡಬೇಕು ದುಡ್ಡಿಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ ಇಲ್ಲಿ ಎಷ್ಟೊಂದು ಅಮ್ಮದೇ ಕೇಳಿ ತಾಯಿಯ ಕಡಿಕೆ ಆದ್ರು ಕೊಡ್ತಿದ್ರು ನಾನು ಅವಾಗ ಏನೇನೋ ಸ್ಕ್ಯಾನ್ ಮಾಡ್ಬಿಟ್ಟಿದ್ದೀನಿ ಬ್ರೋ ಅವಾಗೆಲ್ಲ ಜೆರಾಕ್ಸು ಕಾಲೇಜಲ್ಲಿ ಇಷ್ಟಿಷ್ಟು ಜೆರಾಕ್ಸ್ ತೆಗಿಸ್ಬೇಕು ಐವತ್ತು ಪೈಸಕ್ ಜೆರಾಕ್ಸ್ ಅಮ್ಮ ತುಂಬಾ ಕಾಸ್ಟ್ಲಿ ಮತ್ತಿಯಾ ಎರಡು ರೂಪಾಯಿ ಜೆರಾಕ್ಸ್ ಫ್ರೆಂಡ್ ಜೆರಾಕ್ಸ್ ಬುಕ್ ತೊಗೊಂಡೋಗ್ಬಿಟ್ಟು ತೋರ್ಸೋದು ಮುನ್ನೂರು ರೂಪಾಯಿ ಆಯ್ತು ನಾನೂರು ರೂಪಾಯಿ ಆಯಿತು ಅಂದ್ಬಿಟ್ಟು ವಾಪಸ್ ಏನೊಂದು ಐವತ್ತರವತ್ತು ರೂಪಾಯಿ ಜೆರಾಕ್ಸ್ ಇರುತ್ತೆ ಅದು ಸೆಕೆಂಡ್ ಹ್ಯಾಂಡ್ ನಮ್ಮ ಸೀನಿಯರ್ ಹತ್ರ ಅರವತ್ತು ರೂಪಾಯಿ ಕೊಟ್ಟು ಸೆಕೆಂಡ್ ಹ್ಯಾಂಡ್ ತಗೊಂಡಿರೋದು ಮಕ್ಕಿದಲ್ಲ ಗಾಡಿ ಪೆಟ್ರೋಲ್ಗೆ ಓಹ್ ಹ್ಮ್ ಆ ಥರ ಎಲ್ಲ ಮಾಡ್ಕೊಂಡು ಅದಾಯ್ತು ಆಮೇಲೆ ನಾನು ಯಾವುದು ಇಂಟರ್ವ್ಯೂಸ್ ಅಟೆಂಡ್ ಮಾಡಲಿಲ್ಲ ನನಗೆ ಗೊತ್ತಿತ್ತು ನಾನು ಯಾವುದು ಕೆಲಸ ಜಾಸ್ತಿ ಹೊತ್ತು ಮಾಡಲ್ಲ ಅಂತ ಹೆಂಗಾಯ್ತು ಅಂದ್ರೆ ನನ್ನ ಜೊತೆ ಓದಿದ್ದವರು ಎಷ್ಟೊಂದ್ ಜನ ಎಜುಕೇಶನ್ ಲೋನ್ ಹಾಕ್ಬಿಟ್ಟು ಬಂದಿರ್ತಾರೆ ನಾರ್ತ್ ಅಲ್ಲಿ ಯೂಶ್ವಲಿ ನಾನು ನೋಡಿರ್ತೀನಲ್ಲ ತುಂಬಾ ಕಷ್ಟಪಟ್ಟು ಬಂದಿರ್ತಾರೆ ಅದು ನನಗೆ ಜೆ ಸಿ ಕಾಲೇಜಲ್ಲಿ ಸಿಕ್ಕಿತ್ತು ಅಂದ್ರೆ ಅವಾಗ ಚೆನ್ನಾಗಿ ಓದ್ತಿದ್ದೆ ಅಂದ್ರೆ ಗಾಡಿ ಕೊಡಿಸ್ತೀನಿ ಅಂದ್ರು ಅದಕ್ಕೋಸ್ಕರ ಜೆ ಸಿ ಕಾಲೇಜ್ ತೊಗೊಂಡಿದ್ದೆ ನಾನು ಅದಾದ್ಮೇಲೆ ಜೆ ಸಿ ಕಾಲೇಜ್ಗೆ ಹೋದ್ಮೇಲೆ ನಾನು ನೋಡಿದ್ದು ಒಂದು ನನ್ಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಷ್ಟು ಕಾಲೇಜ್ ಅಂದ್ರೆ ಹಂಗಿರುತ್ತೆ ಕಲರ್ ಕಲರ್ ಲೈಫು ಹಳೆ ಮೂವಿಗಳೆಲ್ಲ ಚೈತ್ರ ಚಿಟ್ಟೆ ಎಲ್ಲ ನೋಡ್ಬಿಟ್ಟು ಸೈಕ್ ಯಾವ ಚಿಟ್ಟೆಗಳು ಇರ್ಲಿಲ್ಲ ನಮ್ಮ ಕಾಲೇಜಲ್ಲಿ ಅದಾದ್ಮೇಲೆ ಹೋಗ್ಬಿಟ್ಟು ನೋಡ್ದೆ ಹಿಂಗೆ ಇಷ್ಟೆಲ್ಲಾ ಕಷ್ಟ ಇದೆಯಲ್ಲ ಜೀವನ್ದಲ್ಲಿ ಒಂದ್ ಕಡೆ ಎಲ್ಲೋ ಹೊಡೀತು ನಮ್ ಸೀನಿಯರ್ ಒಬ್ರು ಬಂದ್ರು ಫುಲ್ ಹತ್ಕೊಂಡು ಏನಾಯ್ತು ಇವತ್ ನನ್ ಪ್ಲೇಸ್ ಆಗ್ಲಿಲ್ಲ ಎಷ್ಟು ಮೂರು ಕಾಲ್ ಲಕ್ಷ ಪ್ಯಾಕೇಜ್ ಇತ್ತು ಮೂರು ಕಾಲ್ ಲಕ್ಷಕ್ಕೆ ನೀವ್ ಎಷ್ಟೊಂದು ಬೇಜಾರಾಗ್ಬಿಟ್ಟಿದಿರಾ ನನ್ಗಿಂಗೆ ಅಂದ್ರೆ ಅವಾಗ ಇನ್ನೂ ರಿಯಾಲಿಟಿ ಇಟ್ಟಾಗಿರ್ಲಿಲ್ಲ ಗುರು ನನ್ ಗಾಡಿಗೆ ಒಂದೂವರೆ ಲಕ್ಷ ನೀನ್ ಬರಿ ಮೂರು ಕಾಲ್ ಲಕ್ಷಕ್ಕೆ ಹೆಂಗ್ ಜೀವನ ಮಾಡ್ತೀಯ ನೀನು ಇಲ್ಲ ಅವ್ನು ಲೋನ್ ಇದೆ ನಮ್ಮ ಅಪ್ಪನ ನಮ್ಮ ಅಪ್ಪನಿಗೆ ಬರೋದು ಬರೀ ಐದು ವರ್ಷ ಸಾವಿರ ಸಂಬಳ ಹಿಂಗೆ ಆಗ್ಬಿಟ್ಟಿದೆ ನನಗೆ ಅವಾಗ ಅನಿಸಿದ್ದು ಓಕೆ ನಾ ಇತ್ತು ಪ್ಲೇಸ್ ಆದರೆ ಎಲ್ಲರೂ ಹೇಳ್ಕೊತಾರಲ್ವಾ ಅವಾಗ ಅವಾಗ ತಾನೇ ಇನ್ಸ್ಟಾಗ್ರಾಮ್ ಬರ್ತಿತ್ತು ಅವ್ನು ಪ್ಲೇಸ್ ಆಗೋಣ ಸ್ಟೋರಿ ಹಾಕೋಣ ಎಲ್ಲರೂ ನೋಡಲಿ ಓ ಇವ್ನು ಈ ಥರ ಕೆಲಸ ತೊಗೊಂಡ್ಬಿಟ್ಟ ಲೆಕ್ಚರರ್ಸ್ ಎಲ್ಲ ಹುರ್ಕೊಳ್ಳಿ ಬಟ್ ನನ್ನ ತಲೆಗೆ ಅದು ಬರಲಿಲ್ಲ ನನ್ನ ತಲೆಗೆ ಬಂದಿದ್ದು ಅಂದನೆ ನಾನು ಆ ಕೆಲಸನ ತೊಗೊಂಡು ಎರಡು ತಿಂಗಳಿಗೆ ಬಿಟ್ಬಿಟ್ರೆ ಇನ್ಯಾರ್ದೋ ಹೊಟ್ಟೆ ಮೇಲೆ ನೋಡ್ದಂಗೆ ಸೊ ನಾನು ಯಾವ ಕೆಲಸಕ್ಕೂ ಅಟೆಂಡ್ ಮಾಡಲಿಲ್ಲ ಅದಕ್ಕೆ ಇನ್ನೊಂದು ದೊಡ್ಡ ರೀಸನ್ ಏನು ಅಂದರೆ ಬಿ ಟ್ರಿಪ್ ಮಾಡಬೇಕಿತ್ತು ಇಂಟರ್ವ್ಯೂಗೆ ಹೋಗಬೇಕು ಅಂದರೆ ಮಾಡಲಾಗ್ರು ನಾನು ನೀವೇನಾದ್ರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಆಮೇಲೆ ನಾನು ಎಲ್ಲ ಇಂಟರ್ವ್ಯೂ ನನ್ನ ಅಮ್ಮ ಕೇಳ್ತಿದ್ರು ಜೊತೆಯಲ್ಲಿರೋರೆಲ್ಲ ಬಂದು ಬಂದು ಸ್ವೀಟ್ ಕೊಡ್ತಾವ್ರೆ ನೀನೇನೋ ಮಾಡ್ತಾ ಇದ್ಯಾ ಮನೆಯಲ್ಲಿ ಅಂತ ಮನೆಗೆ ಬಂದ್ಬಿಟ್ಟು ಆಂಟಿ ಕ್ರಿಕೆಟ್ ಆಡಕ್ಕೆ ಕಳಿಸಿ ಆಂಟಿ ನೋಡ್ಸ್ಕೊಡಿ ಏನು ಕೇಳ್ತಿದ್ದವರೆಲ್ಲ ಸ್ವೀಟ್ ಕೊಟ್ಬಿಟ್ಟು ಒಂದು ಕೆಲಸ ಆಯ್ತು ಅಂತಾರಲ್ಲ ನೀನೇನ್ ಮಾಡ್ತಿದ್ಯಾ ಅಂತ ನಾನು ಆಮೇಲೆ ಅಮ್ಮನ್ಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ ಅವರು ಹೇಳ್ತಾರೆ ನಾನು ಕಷ್ಟಪಟ್ಟಿಲ್ವಾ ನೀನ್ ಕಷ್ಟಪಟ್ಟು ಬೆಳ್ಸಿಲ್ವಾ ಅಲ್ಲ ಕಷ್ಟಪಟ್ಟು ಬೆಳ್ಸಿದಾರೆ ಅದು ಒಪ್ಕೊತೀರಿ ತಾಯಕ ಬಟ್ ಅದಂದ್ರೆ ಸಿ ಅವನೇ ಸೀರಿಯಸ್ ನೋಟ್ ಹೇಳಬೇಕು ಅಂದರೆ ನಮ್ಮ ಅಪ್ಪನಿಗೆ ತುಂಬ ಕಮ್ಮಿ ಸಂಬಳ ಇತ್ತು ಅವ್ರ ಮನೆಯಲ್ಲಿ ಒಂದಷ್ಟು ಸಾಲಗಳಿತ್ತು ಅವರ ಫ್ಯಾಮಿಲಿಯವ್ರು ಮಾಡ್ಕೊಂಡಿರೋದು ಎಲ್ಲ ತೀರಿಸಿ ನಮ್ಮ ಈ ಲೆವೆಲಿಗೆ ಕೂರಿಸಿದ್ದಾರೆ ಅಂದರೆ ಸೀರಿಯಸ್ಲಿ ಪೇರೆಂಟ್ಸ್ ಇಲ್ಲ ಅಂದರೆ ಆಗ್ತಿರ್ಲಿಲ್ಲ ಇವಾಗಲೂ ನಾನು ಅವ್ರ ಮನೆ ಅಪ್ಪ ಅಮ್ಮ ಮನೆಯಲ್ಲೇ ಇದ್ದುಕೊಂಡು ಇದೆಲ್ಲ ಮಾಡ್ತಿದ್ದೀನಿ ಮನೆ ನೋಡಿ ದೊಡ್ಡದಾಗಿದೆ ಅದೆಲ್ಲ ಅಂತಾರಲ್ವ ಮನೆ ದೊಡ್ಡದಾಗಿರ್ಬೋದು ಬಟ್ ಅದು ಕಷ್ಟ ಕಟ್ಟಕ್ಕೋಸ್ಕರ ನಮ್ಮ ಅಪ್ಪ ಆಲ್ಮೋಸ್ಟ್ ಇಪ್ಪತ್ತ್ ಮೂವತ್ತು ವರ್ಷ ಕಷ್ಟಪಟ್ಟಿದ್ದಾರೆ ಲೈಕ್ ನಮಗೆ ಈ ಪ್ರೊಫೆಷನ್ ಬಂದರೂ ಅಷ್ಟೇ ನೀವು ಏನೋ ಒಂದು ಈಗ ಒಂದು ಆರ್ಟ್ ಮಾಡ್ತಿರ್ತೀರಾ ಅಂದ್ಕೊಳ್ಳಿ ಒಂದು ಪೇಂಟಿಂಗ್ ಇರುತ್ತೆ ಸೇಲ್ ಮಾಡ್ತೀರಾ ಐದು ಸಾವಿರ ಕೇಳ್ತೀರಾ ಏನು ಗುರು ಈ ಪೇಂಟಿಂಗಾಗಿ ಐದು ಸಾವಿರನ ಬಟ್ ಆ ಪೇಂಟ್ ಮಾಡೋಕ್ಕೆ ಅದನ್ನು ಕಲಿಯೋಕ್ಕೆ ನಮಗೂ ಹಂಗೆ ಕೇಳ್ತಿದ್ರು ಅವಾಗೆಲ್ಲ ನಾನು ಲೋಗೋ ಡಿಸೈನ್ ಮಾಡ್ತಾಯಿದ್ದೆ ಯೂಶ್ವಲಿ ಅವಾಗೆಲ್ಲ ಲೋಗೋ ಡಿಸೈನ್ ಐದು ಆರು ಸಾವಿರ ನಡೀತಿತ್ತು ನಂದು ಹೆಂಗೆ ಅಂದರೆ ಸ್ವಲ್ಪ ಕ್ವಿಕ್ಕಾಗಿ ಮಾಡ್ತಿದ್ದೆ ಕೆಲಸ ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಲೋಗೋ ಕಳಿಸ್ಬಿಡ್ತಿದ್ದೆ ಗುರು ಬರೀ ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಕೆಲಸಕ್ಕೆ ನೀನು ಆರು ಸಾವಿರ ಕೇಳ್ತೀಯ ಏಳು ಸಾವಿರ ಕೇಳ್ತೀಯಾ ಬಟ್ ಅಷ್ಟು ಬೇಗ ಅಷ್ಟು ಕೆಲಸ ಮಾಡಬೇಕು ಅಂದರೆ ಐದಾರು ವರ್ಷ ಎಫರ್ಟ್ ಹಾಕಿರ್ತೀನಿ ನಾನು ಅವಾಗ ಗೊತ್ತಾಯಿತು ಜೀವನದ ನೀನು ಎಷ್ಟೇ ಬುದ್ಧಿವಂತಾದರೂ ದಡ್ಡ ಅಂತ ತೋರಿಸ್ಕೋಬೇಕು ಅಂತ ಹದಿನೈದು ನಿಮಿಷ ಕೆಲಸ ಆದ್ರೂ ಈ ಹದಿನೈದು ದಿವಸ ಇಪ್ಪತ್ತು ದಿವಸ ತನಕ ಲೋಗೋ ಕಳಿಸ್ತಾ ಇರಲಿಲ್ಲ ನಾನು ಸರ್ ಅದು ಪ್ರೋಸೆಸ್ ಇದೆ ಸರ್ ಇದು ಪ್ರೋಸೆಸ್ ಇದೆ ಸರ್ ಅದು ಜನ ಬೇಕು ಬೇಕು ಅಂತ ಲೋಗೋ ಕೆಡಿಸ್ತಿದ್ದೆ ಅವ್ನು ಚೇಂಜಸ್ ಕೇಳಬೇಕು ಅವ್ನು ವಾಪಸ್ ನನಗೆ ಮೂರನೇ ಚೇಂಜಸ್ ಕೇಳಿದ್ರೆ ಬರೆದ್ಬಿಡ್ತಿದ್ದೆ ಕಾಂಟ್ರಾಕ್ಟ್ ಎರಡು ಮೂರನೇ ಚೇಂಜಸ್ ಮೇಲೆ ಐನೂರು ರೂಪಾಯಿ ಎಕ್ಸ್ಟ್ರಾ ಅಂತ ಅವ್ನು ಚೇಂಜಸ್ ಮಾಡಿ 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 ದುಡ್ಡು ಕೊಟ್ಟು 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 ಸಾಕಾಗುವನು ಸಾಕು ಅದೇ ಲೋಗೋ ಸಾಕು ಅಂದ್ಬಿಡ್ಬೇಕು ಅವನು ಅವಾಗ ನನಗೆ ಈ ಗೇಮ್ ಗೊತ್ತಾಯ್ತು ಯಾವ ಥರ ಇದೆ ಅಂತ ಒಂದು ಬೇರೆ ಯಾರಿಗಾದ್ರು ನಾನು ವರ್ಕ್ ಮಾಡೋಕೆ ಹೋದ್ರೆ ಅವ್ರು ಹೇಳ್ದಂಗೆ ಕೇಳಬೇಕು ನಾನೇ ಸ್ವಂತವಾಗಿ ಮಾಡ್ತೀನಿ ಅಂದರೆ ನನಗೆ ಬೇಕಾದಾಗ ಅವ್ರನ್ನ ಆಟಾಡ್ಸ್ಬೋದು ಅಂತ ಎಷ್ಟು ದಿವಸ ಅಂತ ಆಟಾಡ್ಸಿನಿ ನಾನು ಒಂದಲ್ಲ ದಿವಸ ಜೀವನ ಆಟಾಡಿಸುತ್ತೆ ಲಾಕ್ಡೌನ್ ಆಯಿತು ಒಂದು ವೆಡ್ಡಿಂಗ್ ಒಂದು ಎರಡು ಮೂರು ವೆಡ್ಡಿಂಗ್ ಶೂಟ್ ಹೊಟ್ಟೋಟಿಕೆ ಮಾಡಿದ್ದೆ ಲಾಕ್ಡೌನ್ ಆದ ತಕ್ಷಣ ಏನಾಯಿತು ಅಂದರೆ ಒಂದು ಸ್ಟುಡಿಯೋದಲ್ಲಿ ನನ್ನ ಸ್ವಂತ ಸ್ಟುಡಿಯೋ ಏನೂ ಇರಲಿಲ್ಲ ಇನ್ನೊಬ್ಬರು ಸ್ಟೂಡಿಯೋದಲ್ಲಿ ತೊಗೊಂಡೋಗಿ ಹಾರ್ಡ್ ಡಿಸ್ಕ್ ಅವಾಗ ಏನಾಗಿತ್ತು ಅಂದರೆ ನನ್ನ ಪೇಮೆಂಟ್ ಬರ್ತಾ ಇದ್ದಾಗ ನನ್ನ ಇನ್ನೊಂದಷ್ಟು ಪರ್ಸೆಂಟೇಜ್ ಅಂತ ಇಟ್ಕೋತೀನಿ ವೆಡ್ಡಿಂಗ್ ಎಲ್ಲಾದ್ರೂ ವೆಡ್ಡಿಂಗ್ ಎಲ್ಲರೂ ಇದನ್ನೇ ಮಾಡೋದು ಈಗ ಮದುವೆ ಇರುತ್ತೆ ಅನ್ಕೊಳ್ಳಿ ನನಗೆ ವೆಡ್ಡಿಂಗ್ ಕೊಡ್ತೀರಾ ನಾನು ನಿಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟ್ ಮಾಡಿದ್ರೆ ಎಂಬತ್ತರಿಂದ ತೊಂಬತ್ತು ಸಾವಿರ ಅಷ್ಟೇ ಖರ್ಚು ಇಪ್ಪತ್ತರಿಂದ ಮೂವತ್ತು ಸಾವಿರ ಲಾಭನೇ ಇದೆ ನನಗೆ ಅದು ಅನ್ಕೋಬೋದು ಏನು ಮನೇಲಿ ಕೂತ್ಕೊಂಡು ಲಾಭ ಮಾಡಿಬಿಡ್ತೀಯ ಅಂತ ಬಟ್ ಅವ್ರನ್ನೆಲ್ಲ ಕರೆಕ್ಟ್ ಟೈಮಿಗೆ ಕರ್ಸ್ಬೇಕು ಬರಬೇಕು ಖರ್ಚಾಗುತ್ತೆ ಟೆನ್ಷನು ಅಷ್ಟೇ ಇರುತ್ತೆ ಅಷ್ಟೆಲ್ಲ ಆಗಿತ್ತು ಲಾಕ್ಡೌನ್ ಆಯಿತಲ್ವ ನಾನೇನು ಅಂದ್ಕೊಂಡೆ ಸರಿ ನನಗೆ ಬಂದಿದ್ದ ಪೇಮೆಂಟ್ನಲ್ಲ ಅವ್ರು ಕೊಟ್ಬಿಟ್ಟಿದ್ದೆ ಯೂಶ್ವಲಿ ನಾನು ಡೆ ಡೇಟಾ ಬರೋ ತನಕ ಪೇಮೆಂಟ್ ಮಾಡ್ತಿರ್ಲಿಲ್ಲ ಲಾಕ್ಡೌನ್ ಅಲ್ವಾ ಕಷ್ಟ ಅಲ್ವಾ ಅಂತ ಕೊಟ್ಬಿಟ್ಟಿದ್ದೆ ಎರಡು ಯಾರೋ ಒಬ್ಬ ಏನು ಮಾಡಿದ್ದಾನೆ ಎರಡು ಹಾರ್ಡ್ ಡಿಸ್ಕು ಎರಡು ಪೆನ್ ಡ್ರೈವು ಡಮಾರ್ ಫೋನ್ ಮೇಲೆ ಫೋನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ನಾವು ಮದುವೆ ಮಾಡಿಸಿದ್ದೀವಿ ಅದು ಹೆಂಗಾಯಿತು ಅಂದರೆ ನಾನು ಹೇಳ್ಬಿಡ್ಬೋದು ಗುರು ನನಗೆ ಸಂಬಂಧ ಇಲ್ಲ ಅವು ಕಂಪ್ಲೇಂಟ್ ಕೊಟ್ಕೊಂತ ಅಂತ ಬಟ್ ಎಷ್ಟೊಂದು ಚಂದ್ರ ಲೈಫಲ್ಲಿ ಆಸೆ ಅದು ನಾನು ಆದಷ್ಟು ಟ್ರ್ಯಾಕ್ ಮಾಡಿಸಿ ಪೊಲೀಸ್ ಕಂಪ್ಲೇಂಟ್ ಕೊಡಿಸಿ ಲಿಟ್ರಲ್ಲಿ ಇಬ್ಬರು ಲಾಕ್ಡೌನ್ ಪೂರಾ ನಾನು ಇದ್ದೇ ಮಾಡಿಲ್ಲ ಮಲ್ಕೊಳಕ್ಕೆ ಹೋದರೆ ಅವ್ರು ಫೋನ್ ಮಾಡಿ ಹೇಳಿದ ನೆನಪಾಗ್ತಿತ್ತು ನನ್ನ ಮಗಳು ಮದುವೆ ಮತ್ತೆ ಮಾಡಿಸ್ತೀಯ ನೀನು ಏನು ಮಾಡ್ತೀಯ ಅದು ಹೆಂಗೋ ಮಾಡಿ ಎಲ್ಲ ಟ್ರ್ಯಾಕ್ ಮಾಡಿಸಿ ಒಂದಷ್ಟು ಫೈಲ್ಸ್ಗಳು ಹುಡುಕಿ ಯಾರ್ಯಾರು ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ರು ಅವ್ರನ್ನೆಲ್ಲ ಕರ್ಕೊಂಬಂದು ಟ್ರ್ಯಾಕ್ ಮಾಡಿ ಅವರು ಎಸ್ ಡಿ ಕಾರ್ಡಲ್ಲಿ ಕೊಟ್ಟು ಒಂದಷ್ಟು ಫುಟೇಜ್ ಮಿಸ್ ಆಯಿತು ಬಟ್ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ ದುಡ್ಡನ್ನ ವಾಪಸ್ ಕೊಟ್ಬಿಡ ನಾನು ಇಟ್ಕೊಳ್ಳಿ ಅಂತ ಆ ಟೈಮಲ್ಲಿ ಇಂಟರ್ಸೆಪ್ಟ್ ಇತ್ತು ನನ್ನ ಹತ್ರ ಆ್ಯಕ್ಚುಲಿ ಅದನ್ನು ಸೇಲ್ ಮಾಡಿಬಿಟ್ಟೆ ನಾನು ಈ ಕೇಳೋತ್ಕೇನ ಗಾಡಿ ಯೂಸ್ ಮಾಡ್ತಲ್ಲ ಮಗ ಲಾಕ್ಡೌನ್ ಬಟ್ ತುಂಬ ಟೈಟ್ ಆಗಿತ್ತು ಯಾಕೆಂದರೆ ನಾನು ದುಡ್ಡು ಕೊಡಬೇಕು ಮತ್ತೆ ಅಮ್ಮನ್ ಕಾಣಿಕೆ ಆಗಲ್ಲ ನಾನು ಯಾಕೆಂದ್ರೆ ಅವ್ರೇನಾದ್ರು ನನಗೆ ಈಗ ಅವ್ರು ಹೇಳಿದ ಕೆಲಸನ ನಾನು ಮಾಡಿ ನನ್ ಸುಟ್ಕೊಂಡ್ರೆ ಅವ್ರು ಹೇಳ್ತಾರೆ ಹೌದಪ್ಪ ನಾನ್ ಮಾಡಿದೆ ಅಂತ ಇದು ನನ್ನ ಮನೇಲಿ ಹೇಳಿದ್ದೆ ನನ್ನ ಜವಾಬ್ದಾರಿ ಅಂತ ಸೊ ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ಅದನ್ನ ಅವ್ರಿಗೆ ದುಡ್ಡು ಕೊಡಕೋಸ್ಕರ ಇನ್ನೊಂದು ಲಾಕ್ ಡೌನ್ ಪೂರಾ ಲಾಕ್ಡೌನ್ ಅಲ್ಲಿ ಒಂದ್ ಮೂರ್ನಾಲ್ ಕೆಲಸ ಮಾಡ್ಬಿಟ್ಟಿದೆ ನಾನು ಅವ್ರಿಗೆ ಒಂದಷ್ಟು ಜನಕ್ಕೆ ಫ್ರೀಲಾನ್ಸಿಂಗಲ್ಲಿ ಎಡಿಟ್ ಮಾಡ್ಕೊಡ್ತಿದ್ದೆ ಒಂದಷ್ಟು ಜನಕ್ಕೆ ಬಿಸ್ನೆಸ್ ಕಾರ್ಡ್ಗಳು ಗಳು ಮಾಡ್ಕೊತಿದೆ ಸುಮ್ನೆ ನಾನೇ ನಾನಾಗೆ ನಾನೇ ಮೆಸೇಜ್ ಮಾಡೋದು ಏನು ಮಾಡ್ತಾ ಇದ್ದೀರಾ ಬಿಸ್ನೆಸ್ಸು ಈಗೆಲ್ಲ ಆನ್ಲೈನ್ ತಗೊಂಡು ಹೋಗ್ಬೇಕು ಲೈಕ್ ಅದೊಂದು ಎರಡು ತಿಂಗಳು ಮೂರು ತಿಂಗಳು ಪರ್ಸೀವ್ ಮಾಡ್ಬೇಕು ಅವ್ರನ್ನ ಹೌದು ಪರ್ಸೀವ್ ಮಾಡಿ ಆ ಥರ ಒಂದು ಐದಾರು ಜನ ಇಟ್ಕೊಂಡು ಅವ್ರ ಮೈಂಡ್ನ ಚೇಂಜ್ ಮಾಡಿ ಹೌದು ನಾನೀಗ ಆನ್ಲೈನಿಗೆ ಬರಬೇಕು ಅವ್ರಿಗೆ ಅರ್ಥ ಮಾಡಿಸ್ಬೇಕು ನೀವು ದುಡ್ಡು ಖರ್ಚು ಮಾಡಿದ್ರೇನೆ ಜನಕ್ಕೆ ರೀಚ್ ಆಗೋದು ಅಂತ ಅಷ್ಟೆಲ್ಲ ಮಾಡಿದ್ರು ಅಟ್ ದಿ ಎಂಡ್ ಆಫ್ ದ ಡೇ ಎರಡು ಸಾವಿರ ಮೂರು ಸಾವಿರಕ್ಕೆ ಮೂರು ನಾಲ್ಕು ತಿಂಗಳು ಪರ್ಸೀ ಮಾಡ್ತಿದ್ದೆ ಒಬ್ಬರಿಗೆ ಬಟ್ ಅದು ನನಗೆ ಇಂಪಾರ್ಟೆಂಟ್ ಅಷ್ಟೆಲ್ಲ ಆಗಿ ಮಾಡಿ ಒಂದು ಟೈಮಲ್ಲಿ ಡಿಸೈಡ್ ಮಾಡಿದ್ದು ಸಾಕು ಗುರು ಇದಲ್ಲ ಆಮೇಲೆ ಮತ್ತೆ ಲಾಕ್ಡೌನ್ ಓಪನ್ ಆಯಿತು ಮದುವೆಗಳು ಬಂತು ಬಟ್ ನನ್ನ ಮದುವೆ ಶೂಟ್ ಅವತ್ತೇ ಲಾಸ್ಟ್ ನಾನು ಮಾಡೋಕೋಗ್ಲಿಲ್ಲ ಯಾಕೆಂದ್ರೆ ನನ್ಗೆ ಅದೊಂದು ಗಿಲ್ ಟ್ರಿಪ್ ಇದೆ ನನಗೆ ಇನ್ನೂ ಅದು ನನ್ನ ಫ್ರೆಂಡದ್ದು ಮದುವೆನಲ್ಲೇ ಆಯಿತು ನಾನು ಎಷ್ಟೇ ರೀಸನ್ ಕೊಡ್ಬೋದು ಬಟ್ ಅವರು ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದರೆ ನನ್ನ ಫ್ರೆಂಡು ಇದ್ದಾನೆ ಅವನು ನನ್ನ ಫಸ್ಟ್ ಫೋಟೋ ಶೂಟ್ ಮಾಡಿದ್ದ ಥ್ರೂನೇ ಬಂದಿದ್ದು ನನಗೆ ಅವ್ರ ಫ್ಯಾಮಿಲಿನಲ್ಲಿ ಎಲ್ಲರೂ ಫೋಟೋ ಶೂಟು ನಾನೇ ಮಾಡಿದ್ದೀನಿ ಆನ್ ಸ್ಪಾಟ್ ಅವ್ನು ದುಡ್ಡು ಕೇಳ್ತಿರ್ಲಿಲ್ಲ ಕೇಳೋಕೆ ಮುಂಚೆ ಒಂದು ದುಡ್ಡು ಹಾಕ್ತಿದ್ದ ಅವ್ರು ಕೇಳೋಕೆ ಮುಂಚೆ ಡೇಟಾ ಅಲ್ಲೇ ಕಾಪಿ ಮಾಡ್ತಿದ್ದೆ ಇಡೀ ಕರ್ನಾಟಕದಲ್ಲಿ ಯಾವನು ಮಾಡೋಲ್ಲ ಫೋಟೋಗ್ರಾಫರ್ ತೆಗ್ದಿದ್ದು ಅವತ್ತಿನ ದಿವಸನೇ ಪೇಮೆಂಟ್ ಪೇಮೆಂಟ್ ಈಸ್ಕೊಳ್ಳ್ದೆ ಹಾಕ್ಬಿಟ್ಟು ಬರ್ತಿದ್ದೆ ನಾನು ಅಷ್ಟು ನಂಬಿಕೆ ಇರ್ತಿತ್ತು ಸೊ ಅವ್ರ ಕಡೆ ಅವ್ರ ಫ್ಯಾಮಿಲಿ ಅವ್ರೇನೇ ಬೇಜಾರಾದ್ಮೇಲೆ ನನಗೆ ಈ ಥರ ಅನಿಸ್ಬಿಡ್ತು ಹೆವಿ ಗಿಲ್ ಟ್ರಿಪ್ ಆಗೋಯ್ತು ನನಗೆ ಸೊ ಇದು ಮಾಡೋದು ಬೇಡ ಅಂದ್ಬಿಟ್ಟು ಬಿಟ್ಟೆ ಆಮೇಲೆ ಏನು ಮಾಡಿದೆ ಆಲ್ಬಮ್ ಮಾಡೋಕ್ಕೆ ಶುರು ಮಾಡಿದೆ ಆಲ್ಬಮ್ ಕೆಲಸಗಳು ಮಾಡಿದೆ ಲೋಗೋ ಡಿಸೈನ್ ಮಾಡಿದೆ ಹಂಗೆ ಮಾಡ್ಕೊಂಡು 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 ಎಷ್ಟು ಲಾಕ್ಡೌನ್ ಆಯಿತು ಒಂದು ಒಂದು ವರ್ಷ ಎರಡು ವರ್ಷ ಆಯಿತು ಪುನೀತ್ ರಾಜ್ಕುಮಾರ್ ಅವರು ಒಬ್ಬಿಟ್ರು ಮುಂಚೆಯಿಂದನೂ ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ಆಸೆ ಇತ್ತು ನಾನು ಅನ್ಕೋತಾ ಇದ್ದಿದ್ದು ಓಕೆ ಯೂಟ್ಯೂಬ್ ಮಾಡೋಣ ಎಷ್ಟೊಂದು ಜನ ಇದ್ದಾರಲ್ಲ ಏನು ಮಾಡೋಣ ಅಂತ ಗೊತ್ತಿರಲಿಲ್ಲ ನಾನು ರೋಸ್ ಚಾನಲ್ ಮಾಡೋಣ ಅಂತಿದ್ದೆ ಪಾಡ್ಕಾಸ್ಟ್ ಮಾಡೋಣ ಅಂತಿದ್ದೆ ನಾನು ಯೂಟ್ಯೂಬ್ ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಏನೇನೋ ಮಾಡಿಬಿಟ್ಟಿದ್ದೀನಿ ಚುರುಮುರಿ ಮಾಡೋದೆಲ್ಲ ತೋರಿಸ್ಬಿಟ್ಟಿದ್ದೀನಿ ಜಿಮ್ ಮಾಡೋದಂಗೆ ಮಾಡೋದು ಹೆಂಗೆ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅದೆಲ್ಲ ಮಾಡಿಬಿಟ್ಟು ಘಟ ಬೆಳೆಸ್ಕೊಳ್ಳೋದು ಹೆಂಗೆ ಮಿರರ್ ಮುಂದೆ ಹೋಗಿ ನಿಂತ್ಕೋತಿದ್ದೆ ನಿನ್ನಲ್ಲಿ ಏನಿದೆ ಬೇರೆಯವ್ರ ಹತ್ರ ಏನಿಲ್ಲ ಅದನ್ನ ತೋರ್ಸು ಅಂತ ಬಟ್ ಎಲ್ಲಾ ತೋರ್ಸಕ್ಕಾಗಲ್ಲ ಅದಕ್ಕೆ ಏನ್ ತೋರಿಸಬಹುದು ಅದನ್ನ ತೋರಿಸ್ತಾ ಇದ್ದೆ ಯೂಟ್ಯೂಬ್ ದಾಗ ಹಾಕಿಲ್ಲ ಅದನ್ನ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಒಂದು ಇಂಗ್ಲೀಷ್ ಚಾನಲ್ ಓಪನ್ ಮಾಡಿದೆ ಈಗಲೂ ಫ್ರೆಂಡ್ಸ್ ಈಗ ನಾನು ಲಾಸ್ಟ್ ಲಾಸ್ಟ್ ಅಲ್ಲಿ ಲಿಂಕ್ ಕಳಿಸಿದೆ ನಾನು ಇಂಗ್ಲೀಷ್ ಚಾನಲ್ ಓಪನ್ ಮಾಡಿ ಪವರ್ ಡ್ರಿಫ್ಟ್ ಎಲ್ಲ ಅದಕ್ಕೆ ಕಮೆಂಟ್ ಮಾಡಿದ್ರು ನಾನ್ ಫುಲ್ ಸೈಕು ಏನ್ ಗುರು ಇಂಗ್ಲೀಷ್ ಗೆಲ್ಲ ಕಮೆಂಟ್ ಮಾಡ್ತಾರೆ ವ್ಯೂಸ್ ಇದ್ದಿದ್ದು ಇಪ್ಪತ್ ಮೂವತ್ತ್ ಹ್ಮ್ ನಾನು ಅವಾಗ ಒಂದ್ ಅರ್ಥ ಆಗಿದೆ ಅಂದ್ರೆ ಒಂದ್ ಇಂಗ್ಲೀಷ್ ಅಲ್ಲಿ ಮಾಡಿದ್ರೆ ರೀಚ್ ಆಗಲ್ಲ ಇನ್ನೊಂದು ಇಂಗ್ಲೀಷ್ ನಮ್ಗೆ ಸರಿಯಾಗಿ ಬರಲ್ಲ ಬೇಡ ಅಂದ್ಬಿಟ್ಟು ನಾನು ಏನು ಮಾಡಿದೆ ಯೂಟ್ಯೂಬ್ ಅಲ್ಲ ನಮಗೆಲ್ಲ ಬೇರೆಯವ್ರದ್ದು ಯೂಟ್ಯೂಬ್ ಚಾನಲ್ ಹ್ಯಾಂಡಲ್ ಮಾಡಿದ್ದೀನಿ ನಾನು ಎಷ್ಟೊಂದು ಜನದ್ದು ಅಲ್ಗೋರಿತಮ್ ರೀತಮ್ ವರ್ಕ್ ಆಗುತ್ತೆ ಅಂತ ಗೊತ್ತಿತ್ತು ಸೊ ಒಂದಷ್ಟೇ ಪುನೀತ್ ರಾಜ್ಕುಮಾರ್ ಅವ್ರು ಹೋದ್ಮೇಲೆ ನನಗೆ ಒಂದು ತಲೆ ಕೊಡ್ದಿದ್ದೇನು ಅಂದರೆ ಯಾವುದೂ ಶಾಶ್ವ ಶಾಶ್ವತ ಅಲ್ಲ ಯಾವಾಗ ಯಾವಾಗ ಬೇಕಾದ್ರೂ ಹೋಗ್ಬೋದು ಬಟ್ ಅವ್ರು ಓದ್ಮೇಲೆ ಇನ್ನೂ ನಮ್ಮ ಜೊತೆ ಇದ್ದಾರೆ ಅಂದರೆ ಅವ್ರು ಒಂದಷ್ಟು ಜನಕ್ಕೆ ರೀಚ್ ಆಗಿದ್ದಾರೆ ನಾನು ವೀಡಿಯೋ ಹಾಕ್ತೀನೋ ಬಿಡ್ತೀನೋ ಅಷ್ಟು ಲೆವೆಲ್ಗೆ ನಾನು ದಾಟಬೇಕು ಒಂದಷ್ಟು ಜನ ನಾನು ರೀಚ್ ಆಗಬೇಕು ಆಮೇಲೆ ನಾನು ಏನು ಅಂದರೆ ಅಷ್ಟು ಲೆವೆಲ್ಗೆ ಹೋದ್ಮೇಲೆ ನಮ್ಮ ಜವಾಬ್ದಾರಿ ಇನ್ಕ್ರೀಸ್ ಆಗುತ್ತೆ ನಾನೇನು ಕೆಟ್ಟ ಕೆಲಸ ಮಾಡೋಕ್ಕಾಗಲ್ಲ ಈಗ ಇಲ್ಲಿ ನಾನು ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಜನರಿಗೆ ಇದನ್ನು ಮಾಡು ಇದನ್ನು ನೀನು ಕೆಡ್ತೀಯಾ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಅಷ್ಟು ಜನ ನಂಬಿಕೆ ಇಟ್ ಮಾಡಿದ್ದಾರೆ ಅದು ಹೇಳ್ತೀನಲ್ಲ ಅದು ಒಂದು ನನಗೆ ಗಿಲ್ ಟ್ರಿಪ್ ಹೊಡೆದಿದ್ದು ಲೈಫಲ್ಲಿ ಅದೊಂದು ಪಾಠ ಆಗೋಯ್ತು ನನಗೆ ಯಾರೋ ನನ್ನ ನಂಬಿಟ್ಟು ಬಂದಿರ್ತಾರೆ ಯಾವ ಗಾಡಿ ತೊಗೋಬೇಕು ಅಂತ ನಾನು ಹಾನೆಸ್ಟಾಗಿ ಹೇಳ್ಬಿಡ್ತೀನಿ ಗುರು ಈ ಗಾಡಿನಲ್ಲಿ ಈ ಪ್ರಾಬ್ಲಮ್ ಇದೆ ರಿವ್ಯೂ ಮಾಡೋಕ್ಕೆ ಬ್ರೋ ಈಗಲೂ ಲಕ್ಷ ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಒಂದು ರಿವ್ಯೂ ಮಾಡೋಕ್ಕೆ ಕೊಡ್ತಾರೆ ನಮಗೆ ಇದನ್ನು ಹಾಕ್ಬಿಡ್ತಾರೆ ಇದನ್ನೇ ಹೇಳ್ಬೇಕು ಹಿಂಗೆ ಹಿಂಗೆ ಹೇಳು ರಿಜೆಕ್ಟ್ ಮಾಡ್ತೀನಿ ನಾನು ನಾನು ಅದಕ್ಕೆ ಎಷ್ಟೊಂದು ಜನ ಹೇಳ್ತಾರೆ ಏನು ಗುರು ರಿಲೀಸ್ ಆದ ತಕ್ಷಣ ನೀನು ಗಾಡಿ ಮಾಡಲ್ಲ ಎಷ್ಟೊಂದು ದಿವಸ ಆದಮೇಲೆ ಬಿಟ್ಬಿಟ್ಟು ರಿವ್ಯೂ ಮಾಡ್ತೀಯ ಅಂತ ರಿಲೀಸ್ ಆದ ತಕ್ಷಣ ನಮ್ಗೆ ಕರಿಯಲ್ಲ ಅವರು ಹ್ಞೂ ಇಷ್ಟು ಹಾನೆಸ್ಟಿ ಇದ್ದರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಿರುತ್ತೆ ಏನು ತಪ್ಪು ಅಂತ ಅಷ್ಟು ಕಾನ್ಫಿಡೆನ್ಸ್ ಇರೋರು ಈ ಕ್ರಿಟಿಕ್ಸ್ ಕ್ರಿಟಿಕ್ಸ್ಗಳು ಅಂತ ಬರ್ತಾರೆ ಅವರಿಗೇನು ಯಾರೂ ಬೇಕಾಗಿಲ್ಲ ಟಿಕೆಟ್ ದುಡ್ಡು ಕೊಡ್ತಾರೆ ಅವ್ರು ಮೂವಿ ನೋಡ್ಕೊಂಡು ಬರ್ತಾರೆ ಬಟ್ ಈ ಫೀಲ್ಡಲ್ಲಿ ಆ ಥರ ಅಲ್ಲ ಗಾಡಿಗಳು ಬರಬೇಕು ನಮ್ಗೆ ಕೊಡಬೇಕು ಮೀಡಿಯಾ ರೈಡ್ ಎಷ್ಟೊಂದು ಜನ ಮೀಡಿಯಾ ಗಳು ಕೊಟ್ಟಿದ್ದಾರೆ ನಾವು ಹಾನೆಸ್ಟಾಗಿ ಹೇಳಿದ್ರು ಅಕ್ಸೆಪ್ಟ್ ಮಾಡಿದ್ದಾರೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ ಅದೆಲ್ಲ ಸ್ಟಾರ್ಟ್ ಬಟ್ ದೊಡ್ಡ ದೊಡ್ಡ ಎಸ್ಟಾಬ್ಲಿಷ್ ಆಗಿರೋರು ಇದನ್ನೆಲ್ಲ ಮಾಡಲ್ಲ ಸೊ ಇದೇನಾಗ್ಬಿಡುತ್ತೆ ಅಂದರೆ ಜನರಿಗೆ ಬೇಗ ಬೇಗ ಆಗ್ಬಿಡ್ಬೇಕು ಕೆಲಸ ಕರೆಕ್ಟ್ ರೀಲ್ಸ್ ಬಂದ ಮೇಲೆ ಹದಿನೈದು ಸೆಕೆಂಡ್ ಮೇಲೆ ಯಾರು ಲಾಂಗ್ ಲಾಸ್ಟಿಂಗ್ ಅನ್ನೋದು ಹೋಯಿತು ಎಲ್ಲ ಸನ್ಯಾಸಿ ಕಾಲದಲ್ಲೇ ಮುಗಿದೋಯ್ತು ಇವಾಗ ಹೆಂಗೆ ಅಂದರೆ ಯಾರೂ ಫಸ್ಟ್ ಆಫ್ ಆಲು ದೊಡ್ಡ ದೊಡ್ಡ ವಿಡಿಯೋಗಳನ್ನ ನೋಡೋಲ್ಲ ನಾನು ಮಾಡೋ ಎಂಟು ನಿಮಿಷದಲ್ಲೇ ಸ್ಕಿಪ್ ಮಾಡಿ ಹೆಂಗೋ ಮಾಡಿ ಐದು ನಿಮಿಷ ತನಕ ನೋಡ್ತಾರೆ ಆ ಥರ ಇರಬೇಕಾದ್ರೆ ನಾನು ಇಲ್ಲಿ ಬಂದ್ಬಿಟ್ಟು ಇದನ್ನೆಲ್ಲ ತೋರಿಸ್ತೀನಿ ಅಂದರೆ ಕಷ್ಟ ನಾನು ಏನ್ ಮಾತಾಡ್ತಿದೆ ಎಲ್ಲಿಗ ಹೋಗ್ಬಿಟ್ಟು ಬೈಕ್ ಬೈಕ್ ರಿವ್ಯೂ ಬಗ್ಗೆ ಅಲ್ವಾ ಸೊ ಬೈಕ್ ರಿವ್ಯೂ ಏನಾಯ್ತು ಅಂದ್ರೆ ಬೇಗ ಬರಬೇಕು ಜನಕ್ಕೆ ಇವತ್ತು ಬೈಕ್ ರಿಲೀಸ್ ಆಯ್ತಾ ನಾಳೆ ಯಾರು ವೀಡಿಯೋ ಆಗ್ತಾನೆ ಅವನೇ ದೊಡ್ಡ ಅವ್ನು ಯಾವತ್ತು ಫಸ್ಟ್ ಬೈಕ್ ರಿವ್ಯೂ ಬಂದಿರೋದು ನೆಗೆಟಿವ್ ಹೇಳಲ್ಲ ನನಗೆ ಅದು ಬೇಡ ನಾನು ಬ್ರ್ಯಾಂಡ್ ಹತ್ರ ಒಳ್ಳೆಯವನು ಅನ್ಸ್ಕೊಳ್ಳೋದು ಬೇಡ ನನಗೆ ನಾನೇನೋ ಹೇಳಿದೆ ಜನ ತಗೊಂಡ್ಬಿಟ್ಟು ಫಸ್ಟ್ ಆಫ್ ಆಲ್ ಏನು ಅಂದ್ರೆ ನೀವೇನೋ ಒಂದು ಗಾಡಿ ಈಗ ನೀವೇ ಒಂದ್ ಹೇಳಿದ್ರಿ ನಿಮ್ಮ ಡ್ರೀಮ್ ಬೈಕ್ ಜೀನ ಏನೋ ರೀ ಅಂತ ನಾನು ವೀಡಿಯೋದಲ್ಲಿ ನೋಡಿದ್ರೆ ಪಾಸಿಟಿವ್ ಇನ್ ಜಾಸ್ತಿ ನೆಗೆಟಿವ್ ಹೇಳಿರ್ತೀನಿ ಯಾಕೆಂದರೆ ಪಾ ಒಳ್ಳೇದು ನೋಡಿ ಇಷ್ಟಪಟ್ಟು ತಗೊಳ್ಳೋರು ತಗೋತಾರೆ ಒಂದು ಕೆಟ್ಟದಾದ್ರೂ ಮೈಂಡ್ ಚೇಂಜ್ ಆಗಿಬಿಡುತ್ತೆ ಬಟ್ ಇರೋ ಕೆಟ್ಟದೆಲ್ಲ ಇರೋ ನೆಗೆಟಿವ್ಸ್ನೆಲ್ಲ ಇಷ್ಟಪಟ್ಟು ತೊಗೊಂಡ್ರೆ ಕೊನೆ ತನಕ ನೋಡ್ಕೊತೀರಾ ನೀವು ಗಾಡಿನ ಕರೆಕ್ಟ್ ನನಗೆ ಅದು ಬೇಕಾಗಿರೋದು ಜನರಲ್ಲಿ ನೀನು ಯಾವ್ದಾದ್ರು ಗಾಡಿ ತಗೋ ಇದ್ರಲ್ಲಿ ನೆಗೆಟಿವ್ಸ್ ಇದೆ ಇದ್ರ ಜೊತೆ ನೀನು ಸರ್ವೈವ್ ಆಗ್ತೀಯಾ ಅದ್ರ ಜೊತೆ ಜೀವನ ಮಾಡ್ತೀಯಾ ತಗೋ ಯಾಕೆಂದರೆ ಬೈಕ್ನ ತೊಗೊಳ್ಳೋದ್ ದೊಡ್ಡ ವಿಷಯ ಅಲ್ಲ ಅದನ್ನ ಮೇಂಟೈನ್ ಮಾಡೋದು ದೊಡ್ಡ ವಿಷಯ ಲಾಂಗ್ ಟರ್ಮಲ್ಲಿ ಇಟ್ಕೊಳ್ಳೋದು ದೊಡ್ಡ ದೊಡ್ಡ ವಿಷಯ ಸೊ ಇದೊಂದು ಕಮಿಟ್ಮೆಂಟ್ ತರ ಆಗ್ಬಿಡುತ್ತೆ ಈ ಥರ ಬಂದಾಗ ಏನಾಗುತ್ತೆ ಅಂದರೆ ನಮ್ಗೆ ಕಂಟೆಂಟ್ಗಳು ಬಿಡೋದು ಲೇಟ್ ಆಗುತ್ತೆ ಸೊ ಅದೊಂದು ಫೈಟ್ ಇತ್ತು ಈ ಎಲ್ಲ ಆಸ್ಪೆಕ್ಟ್ ನಾನು ಯೋಚನೆ ಮಾಡ್ತಾ ಇದ್ದೆ ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ವೀಡಿಯೋ ನಾನು ಹಾಕಿದೆ ವೈರಲ್ ಆಗೋದು ಹೆಂಗೆ ಅಂತ ಆಲ್ಮೋಸ್ಟ್ ಇನ್ನೂರ ಹತ್ತು ವೀಡಿಯೋ ಹಾಕಿದ್ದೀನಿ ಇನ್ನೂ ವೈರಲ್ ಆಗಿಲ್ಲ ನಾನು ಬಟ್ ವೈರಲ್ ಆಗೋದು ಹೆಂಗೆ ಅಂತ ವೀಡಿಯೋ ಮಾಡಿದಾಗಲೂ ವೈರಲ್ ಹೆಂಗಾಗೋದು ಅಂತ ನಾನು ಹೇಳಿಲ್ಲ ಯಾಕೆ ನನಗೆ ಗೊತ್ತಿಲ್ಲ ಹಿಂಗೆ ವೈರಲ್ ಆಗೋದು ಅಂತ ಟ್ರೈ ಮಾಡ್ತಾ ಇದ್ದೀನಿ ನಾನು ಈ ಥರದ್ದೊಂದು ತಮ್ಮಲ್ಲಿ ಹಾಕಾರೆ ನೀವು ನೋಡ್ತೀರಾ ಈ ಥರದ್ದೊಂದು ಕಂಟೆಂಟ್ ಕೊಟ್ರೆ ನೋಡ್ತೀರಾ ಬಟ್ ಒಂದಷ್ಟು ಜನ ಹಾನೆಸ್ಟ್ ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ ಹಾಕಿದ ತಕ್ಷಣ ಕಮೆಂಟ್ ಮಾಡ್ತಾರೆ ವಿಡಿಯೋಗೋಸ್ಕರ ಕಾಯ್ಕೊಂಡು ಕೂತಿರ್ತಾರೆ ಎಷ್ಟೊಂದು ಜನ ಕಾಲೇಜ್ ಮಧ್ಯದಲ್ಲಿ ಕ್ಲಾಸಿಂದ ಕೂತ್ಕೊಂಡು ನೋಡ್ತಾ ಇರ್ತಾರೆ ನನಗೊಬ್ರು ಹೇಳಿದ್ರು ಗೌರ್ಮೆಂಟ್ ಅಫಿಷಿಯಲ್ ಅವರು ಮನೆಗೆ ಆಲ್ಮೋಸ್ಟ್ ಓಡಾಡೋ ಟೈಮಲ್ಲಂತೆ ಕೆಲಸದ ಮೇಲೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಒಂದು ಎಂಟು ನಿಮಿಷ ಎಲ್ಲ ಫೋನು ಸೈಲೆಂಟ್ಗೆ ಹಾಕ್ಬಿಟ್ಟು ಏರ್ಪ್ಲೇನ್ ಮಾಡಿ ಹಾಕ್ಬಿಟ್ಟು ಇನ್ನೊಂದು ಫೋನಿಂದ ಹಾಟ್ಸ್ಪಾಟ್ ಹಾಕ್ಕೊಂಡು ನೋಡ್ತಾರಂತೆ ಅವರು ನನಗೆ ಯಾರು ಕಾಲ್ ಮಾಡಬಾರ್ದು ಒಂದು ಎಂಟು ನಿಮಿಷ ನಾನು ನೋಡಬೇಕು ಇನ್ನೊಂದು ವೀಡಿಯೋನ ಅಂತ ಸೊ ಆ ಥರ ಇಂಪ್ಯಾಕ್ಟ್ ಮಾಡಬೇಕು ಜನಕ್ಕೆ ಸೊ ಏನೋ ಒಂದು ಆಯಿತು ಅಂದರೆ ನೀವು ಇಂಪ್ ಈಗ ಹೆಂಗೆ ಅಂದ್ರೆ ಯೂಟ್ಯೂಬ್ ಅನ್ನೋದು ನಂಬರ್ ಗೇಮು ಹೆಂಗೆ ಅಯ್ಯೋ ಒಂದಷ್ಟು ವ್ಯೂಸ್ ಬಂತು ಒಂದಿಷ್ಟು ವ್ಯೂಸ್ ಬಂತು ಬಟ್ ಒಂದಷ್ಟು ವರ್ಷ ಆದಮೇಲೆ ಏನಂತಾರೆ ಅಂದ್ರೆ ಸ್ಕ್ಯಾಂಡಿ ಮ್ಯಾನ್ ಅಂತ ಒಬ್ಬ ಏನು ಮಾಡ್ತಿದ್ದ ಪಾಡ್ಕಾಸ್ಟ್ ಮಾಡ್ತಿದ್ದ ಒಂದ್ ಎಷ್ಟು ವ್ಯೂಸ್ ಬಂದಿತ್ತು ಯಾರಿಗೂ ನೆನಪಿರಲ್ಲ ಸ್ಕ್ಯಾಂಡಿ ಮ್ಯಾನ್ ಪಾಡ್ಕಾಸ್ಟ್ ಮಾಡ್ತಿದ್ದ ಟಿಪಿಕಲ್ ಕನ್ನಡಿಗ ಮೋಟೋ ಬ್ಲಾಗ್ ಮಾಡ್ತಿದ್ದ ಇಷ್ಟೇ ಜನರ ತಲೆಯಲ್ಲಿ ಉಳ್ಕೊಳ್ಳೋದು ಆ ಹೆಸರು ಉಳಿಸ್ಬೇಕು ಜನರ ತಲೆ ಇರ್ಬೇಕು ಇಂಪ್ಯಾಕ್ಟ್ ಇರಬೇಕು ಆ ಇಂಪ್ಯಾಕ್ಟ್ ಮಾಡಕ್ ಕೊಡಕ್ಕೆ ಟ್ರೈ ಮಾಡ್ತಾ ಇದೀನಿ ಸೊ ಥರ ಯೂಟ್ಯೂಬ್ ಸ್ಟಾರ್ಟ್ ಆಗಿದ್ ನಂದು ಸೊ ಯೂಟ್ಯೂಬ್ ಸ್ಟಾರ್ಟ್ ಮೇಲೆ ನಿಧಾನಕ್ಕೆ ನಿಧಾನಕ್ಕೆ ಇದಕ್ಕೆ ಟೈಮ್ ಕೊಡೋಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗಲ್ಲಿ ನನ್ನ ಎಲ್ಲ ಆಗ್ತಿರಲ್ಲ ನನಗೆ ಬೋರಿಂಗ್ ಆಗ್ತಿತ್ತು ವೀಡಿಯೋ ಚೇಂಜ್ ಮಾಡ್ತಾ ಮಾಡ್ತಾ ಬಂದೆ ಈ ಥರ ಮಾಡಿದ್ರೆ ಈ ಥರ ಆಗ್ಬೋದು ನಾನೇ ವೀಡಿಯೋ ನೋಡ್ತೀನಿ ನಾನೇ ಒಂದು ನಲ್ವತ್ತು ಸಲ ನೋಡ್ತೀನಿ ನನ್ನ ವೀಡಿಯೋನ ನಾನು ನನ್ನ ವೀಡಿಯೋಗೆ ನಾನೇ ಕ್ರಿಟಿಕ್ಕು ನಾನೇ ಬೈಕೋತೀನಿ ಏ ಇಲ್ಲಿಗೆ ನನ್ನ ವೀಡಿಯೋಗೆ ನಾನೇ ಮೀಮ್ ಮಾಡ್ತೀನಿ ನಾನು ಯಾವಾಗ ಆಸೆ ಎಡಿಟರ್ ಆಗಿ ನಾನು ಈಗೋ ಇಟ್ಕೊಂಡು ಒಬ್ಬ ವೀಡಿಯೋ ಮೇಕರ್ ಅಂತ ವೀಡಿಯೋ ಕಾಂಟೆಂಟ್ ಕ್ರಿಯೇಟರ್ ಅಂತ ನೋಡ್ತೀನಿ ನಾನು ಮಾಡಿದ್ದೆಲ್ಲ ನಂಗೆ ಚೆನ್ನಾಗಿದೆ ಅನಿಸುತ್ತೆ ಅದೊಂದು ಹೆಂಗೆ ಅಂದರೆ ಸ್ವಂತ ಮಕ್ಕಳು ನಮ್ಮ ಹೌದು ನಾನು ಮಾಡಿದ್ದೆ ಬಂದ್ಬಿಡುತ್ತೆ ಒಂದ್ಸಲ ನಾನು ಮಾಡಿದ್ರಲ್ಲಿ ಇದಿಲ್ಲ ಅಂತ ಯಾವಾಗ ನಾನು ಅನ್ಕೋತೀನಿ ನನ್ಗೆ ಏನೂ ಗೊತ್ತಿಲ್ಲ ಹೊಸದಾಗಿ ಏನಾದ್ರು ಕಲಿಬೇಕು ಇವತ್ತು ನೀವು ಹೇಳಿದ್ರಿ ಹೊಸ ಸೆಟಪ್ ಹಾಕಿದ್ವಿ ಅಂತ ದಿನ ಯಾವಾಗ ಕಲಿತಾ ಇರ್ತಿ ಹೊಸ ಚಾಲೆಂಜಸ್ ಯಾವಾಗ ಬರುತ್ತೆ ಅವಾಗ ನಾವು ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗ್ಬೋದು ಕರೆಕ್ಟ್ ಸೊ ಅದನ್ನ ಮಾಡ್ಕೊಂಬಂದಿರೋದು ಸೊ ಈ ತರ ಮಾಡಕ್ಕೆ ಏನಾಯ್ತು ಅಂದ್ರೆ ಟೈಮ್ ಜಾಸ್ತಿ ಹಿಡಿತು ನನಗೆ ಮುಂಚೆ ಎಲ್ಲ ಒಂದ್ ದಿವಸಕ್ಕೆ ಶೂಟ್ ಮಾಡಿದೆ ಮಧ್ಯರಾತ್ರಿ ಮೂರುವರೆಗೆ ಶೂಟ್ ಮಾಡ್ತಿದ್ದೆ ನಾಲ್ಕರಿಂದ ಆರು ಗಂಟೆ ತನಕ ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ವೀಡಿಯೋ ಹಾಕ್ಬಿಡ್ತಾ ಇದ್ದೆ ಆಮೇಲೆ ಅದು ಒಂದು ದಿವಸ ಆಯಿತು ಎರಡು ದಿವಸ ಆಯಿತು ಇವಾಗ ಆಲ್ಮೋಸ್ಟ್ ಮೂವತ್ತು ಮೂವತ್ತ್ ನಾಲ್ಕು ಅವರ್ ಬೇಕು ಮೂವತ್ತೈದು ಅವರ್ ಅನ್ಕೊಳ್ಳಿ ವೀಡಿಯೋ ಶೂಟ್ ಮಾಡಿ ತಂದು ಎಡಿಟ್ ಮಾಡಿ ಒಂದಷ್ಟು ಬಿಟ್ಗಳು ಮಿಸ್ ಆಗಿರುತ್ತೆ ಇನ್ನೆಲ್ಲಿಂದ ನಾನು ಶೂಟ್ ಮಾಡಿರ್ತೀನಿ ಎಷ್ಟೊಂದು ದಿವಸ ಯಾವುದೋ ವಿಡಿಯೋ ತೆಗೆದು ಇಲ್ಲಿಗೆ ಸಿಂಕ್ ಮಾಡಿರ್ತೀನಿ ಗೊತ್ತಾಗಿರಲ್ಲ ಅದು ಯಾಕೆಂದರೆ ಆಡಿಯೋ ಅಷ್ಟೇ ಇರುತ್ತೆ ವೀಡಿಯೋ ಇದಕ್ಕೆ ಸಿಂಕ್ ಮಾಡಿಬಿಟ್ಟಿರ್ತೀನಿ ಸೊ ಇದೆಲ್ಲ ಎಲ್ಲಿಂದ ಬಂತು ಅಂದರೆ ನಾಲೆಡ್ಜು ಎಡಿಟಿಂಗು ಮೂವೀಸ್ಗಳಿಗೆಲ್ಲ ಎಷ್ಟು ಎಷ್ಟೊಂದು ಜನ ಹೇಳ್ತಾರೆ ಯೂಟ್ಯೂಬ್ ಬಿಟ್ಟು ಮೂವಿಗೆ ಹೋಗು ಎಡಿಟ್ ಮಾಡ್ಬಿಡು ನೀನು ಅಂತ ಮೂವಿ ಎಡಿಟ್ ಮಾಡಿ ಬಿಟ್ಟು ಬಂದು ಈ ಕೆಲಸ ಮಾಡ್ತಾ ಇರೋದು ನಾನು ಉಲ್ಟಾ ಉಲ್ಟಾ ಅದು ಯಾಕೆಂದ್ರೆ ಅಲ್ಲಿ ಮಾಡಿದ್ರೆ ಲಾಸ್ಟಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಣ್ಣ ನೇಮ್ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನನಗೆ ಒಂದು ಪ್ರೊಡಕ್ಷನ್ ಹೌಸ್ ಅವರು ಎಡಿಟಿಂಗ್ ಮಾಡಿಸ್ಕೊಂಡ್ರು ದುಡ್ಡು ಕೊಡ್ಲಿಲ್ಲ ನನ್ನ ಹೆಸರುನು ಗೊತ್ತಿಲ್ಲ ಅವ್ರಿಗೆ ಬ್ಯಾಂಕ್ ಅಕೌಂಟ್ ಬಿಟ್ಟಾಕಿ ನನ್ನ ಫೋನ್ ನಂಬರು ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ದುಡ್ಡು ಕೊಡ್ಲಿಲ್ಲ ಲಾಸ್ಟ್ ಮಂತ್ ಅವ್ರ ಕಡೆಯಿಂದಲೇ ನನಗೊಂದು ಮೆಸೇಜ್ ಬರುತ್ತೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನನ್ನ ಮೂವಿನ ನೀವು ಪ್ರಮೋಟ್ ಮಾಡಿಕೊಡಿ ಅಂತ ಚಾರ್ಜ್ ಮಾಡ್ತೀರಾ ಅಂದರು ಮಾಡ್ತೀನಿ ರೀ ಅಂದ್ಬಿಟ್ಟು ಲೆಕ್ಕ ಆಗುತ್ತೆ ನಾನು ಅವ್ನಿಗೆ ಎಷ್ಟು ದಿವಸ ಎಡಿಟ್ ಮಾಡ್ಕೊಡ್ತಿದ್ದೀನಿ ಎಷ್ಟು ದುಡ್ಡು ಕೊಡಬೇಕು ಹೇಳಿದೆ ನಲ್ವತ್ತೆಂಟು ಸಾವಿರ ಕೊಡಬೇಕು ನಲ್ವತ್ತೆಂಟು ಸಾವಿರ ಐವತ್ತು ಸಾವಿರ ಆಗುತ್ತೆ ವಿತ್ ಟ್ರಾನ್ಸ್ಪೋರ್ಟ್ ಅಷ್ಟೊಂದೆಲ್ಲ ಕೊಡೋಕ್ಕಾಗಲ್ಲ ನನಗೆ ಅದೇ ಅಂದ್ಕೊಂಡೆ ನಿಮ್ಗೆ ಇನ್ನೂ ಯೋಗ್ಯತೆ ಬೆಳೆದಿಲ್ಲ ನಾನು ಇಲ್ಲಿಂದ ಇಲ್ಲಿಗೆ ಹೋಗಿದ್ದೀನಿ ಒಂದು ಮಟ್ಟಗಾದರೂ ನೀವು ಅಲ್ಲೇ ಇದ್ದೀರಾ ನೀವು ಯಾವಾಗ ಟ್ಯಾಲೆಂಟ್ಗಳಿಗೆ ದುಡ್ಡು ಕೊಡದೆ ಕೆಲಸ ಮಾಡಿಸ್ಕೊತೀರಾ ಎಲ್ಲಿ ಬರ್ತಾರೆ ಟ್ಯಾಲೆಂಟ್ಗಳು ಸುಮ್ಮನೆ ಹೇಳೋದು ಟ್ಯಾಲೆಂಟ್ಗಳು ಬರಬೇಕು ಎಷ್ಟು ಜನ ಬೇಕೊಬ್ರು ನಿಮಗೆ ಟ್ಯಾಲೆಂಟು ಕನ್ನಡದಲ್ಲಿ ಮನೆಗೆ ಒಬ್ಬೊಬ್ಬರು ಸಿಗ್ತಾರೆ ಬೀದಿಗೆ ಒಬ್ಬೊಬ್ರು ಸಿಗ್ತಾರೆ ಅವ್ರು ಏನಕ್ಕೆ ಮಾಡ್ತಾರೆ ದುಡ್ಡಿಲ್ಲ ಇಲ್ಲ ಅಂದರೆ ಯಾರು ಮಾಡಿ ಈಗ ನೀವೇ ಎಷ್ಟೆಲ್ಲ ಪಾಡ್ಕಾಸ್ಟ್ ಮಾಡ್ತೀರಲ್ಲ ಜನ ಹೇಳ್ಬೋದು ಪ್ರಮೋಷನ್ ಮಾಡ್ತಾರೆ ಎಲ್ಲಿ ಬರುತ್ತೆ ಸ್ಪಾನ್ಸರ್ ಇಲ್ಲ ಏನಿಲ್ಲ ಇದೆಲ್ಲ ಸ್ಟುಡಿಯೋಗೆ ಪೇ ಮಾಡಬೇಕು ನೀವು ಎಕ್ವಿಪ್ಮೆಂಟ್ಗಳಿಗೆ ಪೇ ಮಾಡಬೇಕು ಒಂದು ಅದಕ್ಕಿಂತ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡಬೇಕು ನನಗೆ ಆಲ್ಮೋಸ್ಟ್ ನೀವು ಈ ವಿಡಿಯೋ ಮಾಡೋಕ್ಕೆ ಒಂದು ಮೂರು ತಿಂಗಳಿಂದ ಪ್ಲ್ಯಾನ್ ಇದ್ದೀವಿ ಕರೆಕ್ಟ್ ಸೊ ಇದೆಲ್ಲ ಅವ್ರಿಗೆ ಅರ್ಥ ಆಗೋದಿಲ್ಲ ಏನೋ ಬರ್ತಾರೆ ಮಾತಾಡ್ತಾರೆ ದುಡ್ಡು ಮಾಡ್ತಾರೆ ಎಲ್ಲಿಗೆ ಸಾಲತ್ತೆ ದುಡ್ಡು ಸಾಲಲ್ಲ ಸ್ಟಾರ್ಟಿಂಗ್ ಅಲ್ಲಿ ನನಗೂ ಹೇಳ್ತಾ ಏ ಗುರು ಸ್ಟಾರ್ಟಿಂಗ್ರು ಅವ್ರ ಜನರು ತಲೆ ನೋಡಿ ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದೆ ಅಂತ ಎಲ್ಲ ಸಿ ಐ ಡಿ ಸಿ ಎಲ್ ಥಿಂಕ್ ಮಾಡ್ತಾರೆ ನೀನ್ ರಾಯಲ್ ಎನ್ಫೀಲ್ಡ್ ಬಗ್ಗೆ ನೆಗೆಟಿವ್ ಹೇಳ್ತಿ ಏನಕ್ಕೆ ಕೆ ಟಿ ಎಮ್ ನಿನಗೆ ಪೇ ಮಾಡ್ಬಿಟ್ಟಿದ್ದಾರೆ ಈ ಲೆವೆಲ್ಗೆ ಟಿ ವಿ ಸೀರಿಯಲ್ಗಳೆಲ್ಲ ನೋಡಿ ನೋಡಿ ಜನ ಟಿವಿ ಸೀರಿಯಲ್ ಅಲ್ಲ ಎಲ್ಲ ನೆಟ್ಫ್ಲಿಕ್ಸ್ ಸೀರಿಯಲ್ ನೋಡ್ಬಿಟ್ಟು ಫುಲ್ ಸೋಷಿಯಲ್ ಮೀಡಿಯಾ ಟ್ರೈನ್ ಮಾಡ್ಬಿಡಿದೆ ಎಲ್ಲ ಈಗ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದ್ರೆ ಯಾರು ಒಬ್ಬ ಮೀಟ್ ಮಾಡಿದ್ರೆ ಅವ್ನು ಎಷ್ಟು ಚೆನ್ನಾಗಿ ಮಾತಾಡ್ತಾನಲ್ವ ಅವ್ನು ಯಾಕೆ ಅಷ್ಟು ಚೆನ್ನಾಗಿ ಮಾತಾಡ್ತಾನೆ ಏನು ಇರ್ಬೇಕು ಏನೋ ಕೆಲಸ ಆಗೋದಾಯ್ತು ಅವ್ನ ಕಡೆ ನಾನು ಮೋಸ್ಟ್ಲಿ ಚೆನ್ನಾಗಿದ್ದೀನಿ ನೋಡೋಕೆ ಅದಕ್ಕೆ ಒಂದು ಚೆನ್ನಾಗಿ ಸೆಲ್ಫ್ ಅಪ್ಸೆಷನ್ ಅದು ಬಂದ್ಬಿಟ್ಟಿದೆ ಇವಾಗ ನನ್ನ ಕಡೆ ಏನೋ ಕೆಲಸ ಇತ್ತು ಹಂಗೆ ಹಾಂ ಅದಕ್ಕೆ ಮಾತಾಡತಾನೆ ಕರೆ ಹಂಗೆ ಪರ್ಸೆಪ್ಷನ್ ಆಗ್ಬಿಡುತ್ತೆ ಎಲ್ಲರೂ ಅದೇ ಥರ ಥಿಂಕ್ ಮಾಡಿದ್ರೆ ಸೊಸೈಟಿನೂ ಹಂಗೆ ಆಗ್ಬಿಡುತ್ತೆ ಈ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ ಹೇಳ್ತಾರೆ ಈಗ ಈಗ ಮದುವೆ ಮ್ಯಾಟ್ರೇ ತೊಗೊಳ್ಳಿ ಮದುವೆ ಮ್ಯಾಟ್ರ್ ಆಗಲಿ ಏನಾದರೂ ಆಗಲಿ ಸೊಸೈಟಿನಲ್ಲಿ ಬರೀ ಕಾಸ್ಟು ರಿಲೀಜನ್ ಅಂತ ಕಿತ್ತಾಡ್ತಾರಲ್ವಾ ಇನ್ಕಮ್ ಸ್ಟಾಟಸ್ಸು ಅದೇ ಲೆವೆಲ್ಗಿದೆ ಇದೆ ಎಷ್ಟು ಇನ್ಕಮ್ ಬರುತ್ತೆ ಎಷ್ಟೊಂದು ಜನ ಕೇಳಿದಾರೆ ನೀನು ಯೂಟ್ಯೂಬ್ ಮಾಡ್ತೀಯಪ್ಪ ಜೀವನಕ್ಕೆ ಏನ್ ಮಾಡ್ಕೊಂಡಿದ್ಯಾ ನೀನು ಯೂಟ್ಯೂಬ್ ಮಾಡಿದ್ರೆ ಅಪ್ಪ ಅಮ್ಮನ ಜೊತೆ ಇದ್ದೀನಿ ಮನೇಲಿ ಇದ್ದೀನಿ ಅಂತ ಎಲ್ರಿಗೂ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ನಾನು ನನಗೆ ಎಷ್ಟು ಇನ್ಕಮ್ ಬರುತ್ತೆ ಅದರಿಂದ ಎಷ್ಟು ಇನ್ಕಮ್ ನನಗೆ ಬರುತ್ತೆ ನಾನು ಎಷ್ಟು ಖರ್ಚು ಮಾಡ್ತೀನಿ ಅದೆಲ್ಲ ವೀಡಿಯೋ ವೀಡಿಯೋದಾಗ ನಾನು ತೋರ್ಸಕ್ ಹೋಗಲ್ಲ ಯಾಕೆ ಅಂದ್ರೆ ಇವಾಗ ನಾನೊಂದು ಬೈಕ್ ತಗೊಂಡು ನಾನು ಯೂಟ್ಯೂಬ್ ದುಡ್ಡಿಂದ ತೊಗೊಂಡೆ ಯೂಟ್ಯೂಬ್ ದುಡ್ಡಿಂದ ಆಗಲ್ಲ ಅವರು ನಾನು ಹೇಳ್ತೀನಿ ನಿಮಗೂ ಗೊತ್ತು ಅದು ನಾನು ಹೇಳೋದೇ ಬೇಡ ಯೂಟ್ಯೂಬ್ ದುಡ್ಡಿಂದ ತೊಗೊಳಕ್ ಆಗೋದಿಲ್ಲ ನಾವು ಅದಕ್ಕೆ ಬೇರೆ ಬೇರೆ ಕೆಲಸಗಳು ಮಾಡಬೇಕು ನನಗೆ ಆಯಾಬುಸ ತಗೋಬೇಕು ಅಂದ್ರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಗೋಕೆ ಮುಂಚೆನೇ ತೊಗೊಂಡಿದ್ದೆ ನಾನು ನಾನು ಹೇಳಿದ್ನಲ್ಲ ಅದು ಒಂದು ಪಾಯಿಂಟು ಲಾಕ್ಡೌನಿಂದ ಹಿಡಿದು ಈ ಗಾಡಿ ತಗೋಬೇಕು ಅಂತ ಒಂದಷ್ಟು ಪ್ರಾಸೆಸ್ ಇದೆ ನಂದು ದಿವಸ ದಿನಪೂರ್ತಿ ಎಲ್ಲೂ ಹೊರಗಡೆನೂ ಇಲ್ಲ ಹೊರ್ಗಡೆ ಊಟನೂ ಮಾಡಿಲ್ಲ ದುಡ್ಡು ಖರ್ಚಾಗ್ಬಿಡುತ್ತೆ ಅಂತ ಕೂಡಿಟ್ಟು ಕೂಡಿಟ್ಟು ಒಂದು ಐದಾರು ವರ್ಷ ಹಸಲ್ ಮಾಡಿ ತೊಗೊಂಡಿರೋದು ಅದು ಬೇಕಾದ ನಾನು ಅದನ್ನ ವಿಡಿಯೋದಲ್ಲಿ ತೋರಿಸ್ಬಿಟ್ಟು ನಾನು ಮಾಡ್ಬೋದಿತ್ತು ಇತ್ತು ಹಯಾಬೂಜಾಗ ಹತ್ತು ರೂಪಾಯಿ ಪೆಟ್ರೋಲ್ ಆಗ್ಸ್ತೆ ಹಯಾಬೂಜಾ ಟೈರ್ ಬಸ್ಟ್ ಆಗೋಯಿತು ಹಯಾಬುಜಾದಲ್ಲಿ ನಾನು ಓಲಾ ಮಾಡ್ತಿದ್ದೀನಿ ಇದೆಲ್ಲ ಮಾಡ್ಬೋದು ಬಟ್ ಅಟ್ ದ ಎಂಡ್ ಆಫ್ ದ ಡೇ ಏನಾಯಿತು ಅಂದರೆ ನಾನು ಅದಕ್ಕೆ ತೊಗೊಂಡಿಲ್ಲ ಅವಾಗ ಜನರು ಮೈಂಡ್ಸೆಟ್ ಏನಾಗುತ್ತೆ ಅಂದ್ರೆ ಅದನ್ನ ಏನಾದ್ರು ನೋಡಿ ವ್ಯೂಸ್ ಬಂದರೆ ಏನು ಅನ್ಕೋತಾರೆ ದುಡ್ಡಿದೆ ದೊಡ್ಡ ಗಾಡಿ ತೋರಿಸ್ತಾನೆ ವ್ಯೂಸ್ ಮಾಡ್ಕೋತಾನೆ ಅದು ಬೇಡ ನನಗೆ ನಾನು ಹಯಾಬುಜಾ ತೋರ್ಸೋಕೆ ಹೋಗಿಲ್ಲ ಯಾವಾಗಲೂ ಒಂದ್ಸಲ ಜನ ಬೈತಾರೆ ಗುರು ಯಾಕೆ ತುಳು ಹಿಡಿತಿದೆ ಎಲ್ಲ ಬ್ಯಾಟ್ರಿ ಆದಾಗ ತೆಗಿತೀನಿ ಫಸ್ಟ್ ಆಫ್ ಆಲ್ ಅದು ತೆಗೆದ್ರೆ ಒಂದು ಸಾವಿರ ಖರ್ಚು ಬಿಡುತ್ತೆ ಪೆಟ್ರೋಲ್ ಅದು ಇದು ಅಂತ ತೆಗ್ದಾಗ ಮಿಂಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ಕಂಟೆಂಟ್ ಸೊ ಆ ತರ ಇರಬೇಕಾದ್ರೆ ಇದು ಸೂಪರ್ ಬೈಕ್ ಇಟ್ಟರೆ ಮಾತ್ರ ನಾನು ಯೂಟ್ಯೂಬರ್ ಆಗಕ್ಕಾಗದು ಅಲ್ಲ ನಾನು ಅದನ್ನೇ ಹೇಳೋದು ಹಂಡ್ರೆಡ್ ಸಿ ಸಿ ನಾನು ಹಂಡ್ರೆಡ್ ಸಿ ಸಿ ಮಾಡಿರೋ ವೀಡಿಯೋಗಳು ತುಂಬಾ ಚೆನ್ನಾಗಿ ಓಡಿವೆ ಹಯಬುಸ ರಿವ್ಯೂ ಮಾಡಿರೋದೇ ಓಡಿಲ್ಲ ಜನರ ಮೆಂಟಾಲಿಟಿ ಕ್ಯಾಚ್ ಮಾಡಬೇಕು ಜನರಿಗೆ ಏನ್ ಬೇಕು ಅದನ್ನ ಕೊಡ್ಬೇಕು ನಾವು ಅದನ್ನ ಕೊಟ್ರೆ ನಾವು ಇಲ್ಲಿ ಸಸ್ಟೈನ್ ಆಗಕೋದು ಮತ್ತೆ ಎಲ್ಲ ಹೋಗ್ಬಿಟ್ಟೆ ಏನ್ ಮಾತಾಡ್ತಿದ್ದೆ ನಾನು ಎಲ್ಲ ಹೋಗ್ಬಿಟ್ಟೆ ಏನ್ ಮಾತಾಡ್ತಿದ್ವಿ ನಾವು ತಗೊಂಡ್ರಿ ಅಲ್ಲ ಬ್ರೋ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ ಅದೇ ಬ್ರೋ ಅವಾಗ ಒಂದ್ ಪಾಯಿಂಟ್ ಅಲ್ಲಿ ಅನಿಸ್ತು ಏನಾದ್ರು ಒಂದ್ ಮಾಡ್ಬೇಕಲ್ಲ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೇಕಲ್ಲ ಅಂತ ಯೂಟ್ಯೂಬ್ ಬಂದಿದ್ದು ಸ್ಟಾರ್ಟಿಂಗ್ ಅಲ್ಲಿ ನಾನು ಅನ್ಕೊಂಡಿದ್ದೆ ಬಿಡು ಒಂದ್ ವರ್ಷದಲ್ಲಿ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ ಅಂತ ಒಂದ್ ಸಾವಿರ ಮಾಡ್ಕೊಳಕ್ ಆರ್ ತಿಂಗಳು ಬೇಕಾಯ್ತು ಆರ್ ತಿಂಗಳು ಸಬ್ಸ್ಕ್ರೈಬರ್ ಮಾಡಿ 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 ಐದ್ ದಿನ ವಿಡಿಯೋ ಹಾಕ್ತೀನಿ ಆಗ್ಲಿಲ್ಲ ಸಡನ್ ಆಗಿ ಒಂದ್ರಲ್ಲಿ ಆಟೋದಲ್ಲಿ ಅಪ್ಸರೆ ಅಂತ ಯಾವ್ದೋ ಒಂದ್ ಹುಡುಗಿ ರ್ಯಾಂಡಮ್ ಆಗಿ ಪಾಸ್ ಆದ್ಲು ಹಾಕ್ಬಿಟ್ಟೆ ತೊಮ್ಮನೆ ತಕೋ ಓಡು ಮಕ್ಳು ನಿಮ್ಗೆ ಇದೇ ಬೇಕಲ್ವಾ ಮಾಡ್ತೀನಿ ಬರೀರಿ ಇದೇ ಬೇಕು ನಾನು ಅದನ್ನೇ ಕೊಡ್ತೀನಿ ಅನ್ಬಿಟ್ಟು ಒಂದಷ್ಟು ದಿವಸ ಕ್ಲಿಕ್ ಬ್ಯಾಟ್ ಹಾಕಕ್ಕೆ ಶುರು ಮಾಡಿದೆ ಆಮೇಲೆ ಗಾಡಿ ರಿವ್ಯೂಸ್ ಹಿಡಿದ್ಬಿಟ್ಟೆ ನನ್ಗೆ ಒಂದ್ ಅರ್ಥ ಆಗಿದೆ ಅಂದ್ರೆ ನನಗೆ ಏನು ಚೆನ್ನಾಗ್ ಗೊತ್ತು ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಇಂಪ್ಯಾಕ್ಟ್ ಮಾಡಿದೆ ಏನು ಅಂದ್ರೆ ನಾನೊಂದು ಗಾಡಿ ತಗೋಬೇಕು ಅಂತ ಎಲ್ಲಾರು ಓಪನ್ ಮಾಡಿದ್ರೆ ನಾನು ಅರ್ಥ ಮಾಡ್ಕೊಂಡಿರೋದೇ ತಪ್ಪಾ ಇಲ್ಲ ಅವ್ರು ಹೇಳ್ತಿರತ್ತಪ್ಪ ಅನ್ನೋ ಆ ಲೆವೆಲ್ಗೆ ಫ್ಲಕ್ಚುಯೇಟ್ ಆಗ್ಬಿಟ್ಟಿದೆ ಎಲ್ಲ ಹಿಂಗೆ ಚೇಂಜ್ ಮಾಡ್ತಾರೆ ಅಂದರೆ ನಿಮ್ಮ ಮೈಂಡ್ನ ಜನ ಜಿ ಏನು ತಗೋಬೇಕು ಅಂತ ರಿವ್ಯೂ ನೋಡಿದ್ರೆ ಯಾರ್ದಾದ್ರೂ ನಾಳೆನೆ ಹೋಗಿ ತಗೊಂಡ್ಬಿಡ್ತೀರಾ ಅದು ನನ್ನ ರಿವ್ಯೂ ನೋಡಿದ್ರೆ ಯೋಚನೆ ಮಾಡ್ತೀರಾ ನೀವು ತೊಗೋಬೇಕಾ ಬೇಡವಾ ತೊಗೊಂಡ್ರೆ ನಾನು ಇದ್ರ ಜೊತೆ ಬದುಕ್ತೀನ ಅಂತ ಸೊ ಅವಾಗೆಲ್ಲ ಆಯ್ತಲ್ಲ ಸೊ ಅದು ಒಂದು ಮೋಟೋ ಬ್ಲಾಗರ್ಸ್ ಮಾಡೋರು ಎಲ್ಲರೂ ಇದ್ದಾರೆ ನಾನು ಅದೇ ಥರ ಮಾಡಿದ್ರೆ ಏನು ಇಂಪ್ಯಾಕ್ಟ್ ಮಾಡೋಕ್ಕಾಗಲ್ಲ ಒಂದು ಸ್ಟೆಪ್ ಈ ಕಡೆ ಸೈಡ್ ಬರೋಣ ಹೇಟ್ ಮಾಡ್ತಾರೆ ಜನ ಎಷ್ಟು ದಿನ ಹೇಟ್ ಮಾಡ್ತಾರೆ ನಾನು ಸರಿ ಅನ್ನೋದು ಅವ್ರು ಗೊತ್ತಾದರೆ ಅವರು ಬದಲಾಗೋ ತನಕ ಹೇಟ್ ಮಾಡ್ತಾರೆ ಬದಲಾಗ್ದೆ ಇರೋ ಮ್ಯಾಟ್ರ್ ಆಗಲ್ಲ ನೀನ್ ಬದಲಾಗಲ್ವಾ ಹಾಗೆ ಇದ್ಬಿಡು ಬೇರೆಯವ್ರದೇ ನೋಡ್ಕೊಂಡು ನನ್ನ ಹತ್ರ ನೋಡ್ಕೊಳಕ್ಕೆ ಬರ್ಬೇಡ ಈಗ ನನಗೆ ಎಷ್ಟು ಜನ ಇದ್ದಾರೆ ಮೆಸೇಜ್ ಮಾಡ್ತಾರೆ ಬೈ ನಿಮ್ದು ರಿವ್ಯೂ ನೋಡಿ ನಾನು ತೊಗೊಂಡೆ ಗಾಡಿನ ಚೆನ್ನಾಗಿದೆ ಪ್ರಾಬ್ಲಮ್ ಇದ್ರು ಡೈರೆಕ್ಟ್ ಆಗಿ ಹೇಳ್ತಾರೆ ನಾನು ಅವ್ರು ಕಾಲ್ ಮಾಡ್ತೀನಿ ಯಾವ ಶೋರೂಮಲ್ಲಿ ಮಾಡಿದ್ದೆ ನೋಡಪ್ಪ ನಿನ್ನ ಗಾಡಿ ಚೆನ್ನಾಗಿದೆ ಅಂತ ನಾನು ಹೇಳಿದ್ದೀನಿ ಒಂದಷ್ಟು ಆಸ್ಪೆಕ್ಟ್ ನೀನು ಅದನ್ನು ಮಾಡೋದು ಜವಾಬ್ದಾರಿ ನಿಂದು ಎಷ್ಟೊಂದು ಶೋರೂಮ್ಗಳಲ್ಲಿ ಎಷ್ಟೊಂದು ಜನಕ್ಕೆ ನನ್ನ ಹೆಸ್ರು ಹೇಳಿದ್ರೆ ಸರಿ ರಾಯಲ್ ಎನ್ಫೀಲ್ಡ್ ಶೋರೂಮ್ ಅಲ್ಲಿ ಸರ್ವಿಸ್ ಕೊಡ್ಬೇಕಾದ್ರೆ ಒಂದಷ್ಟು ಪ್ರಾಬ್ಲಮ್ಗಳು ಮಾಡ್ತಾರಂತೆ ಅವ್ರು ವಿಡಿಯೋ ತಕೊಂಡು ಟಿಪಿಕಲ್ ಗಾಡಿಗೆ ಕಳಿಸ್ತೀನಿ ಅಂತ ಸಡನ್ ಚೇಂಜ್ ಬನ್ನಿ ಸರ್ ಮಾಡ್ಕೊಡ್ತೀನಿ ಮುಂಚೆ ಅಲ್ಲ ಈ ಗಾಡಿಗಳು ಬರೋದೇ ಹೆಂಗೆ ಇರೋದೇ ಹೆಂಗೆ ಏನಕ್ಕೆ ನಿನ್ ನಿನ್ ಡ್ರೀಮ್ ತಾನೆ ಈಗ ನಿಮ್ ಡ್ರೀಮ್ ಏನು ನಿಮ್ ಲೈಫ್ ಅಲ್ಲಿ ನಿಮ್ದೊಂದು ಡ್ರೀಮ್ ಏನು ಮನೆ ಕಟ್ಟಬೇಕು ಅಂತ ಮನೆ ಕಟ್ಟಬೇಕು ಅಂತ ನಿಮ್ಗೆ ಮನೆ ಕಟ್ಟಕ್ಕೆ ಬರುತ್ತಾ ಇಲ್ಲ ನಾನು ಬರ್ತೀನಿ ನಾಳೆ ಮೂರು ಕೋಟಿ ಖರ್ಚು ಗುರು ನಿನ್ನ ಡ್ರೀಮ್ ಹೌಸ್ ಕಟ್ಕೊಡ್ತೀನಿ ಏನು ಮಾಡ್ತೀರಾ ಕೊಡೋದು ದಸರಾ ಕ್ವಶನ್ ಕೇಳಲ್ಲ ಮಾಡ್ತೀರಾ ನೀವು ಅದೇ ಒಂದು ಡ್ರೀಮ್ನ ಇಟ್ಕೊಂಡು ಎಮೋಷನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿದ್ದಾರೆ ನಾನು ಬಂದ್ಬಿಟ್ಟು ನಿನ್ನ ಡ್ರೀಮ್ ಪ ಕರೆಕ್ಟ್ ಪಾತಲ್ಲಿದೆ ಬಟ್ ನೀನು ಯಾರು ಸುತ್ತಾ ಇದೆಯಾ ನೀನು ಏನು ಡ್ರೀಮ್ ಅಂತ ಅಂದ್ಕೊಂಡಿದ್ಯಾ ಅದು ನಿನಗೆ ಸಿಗ್ತಾ ಇರೋದು ಕರೆಕ್ಟ್ ಪಾತಲ್ಲಿಲ್ಲ ಇಲ್ಲ ಅಂತ ಹೇಳ್ತೀನಿ ಎಷ್ಟೊಂದು ಜನಕ್ಕೆ ಇಷ್ಟ ಆಗಲ್ಲ ಬಟ್ ಇವಾಗ ಹೋಗ್ತಾ ಹೋಗ್ತಾ ಅವ್ರಿಗೂ ಅರ್ಥ ಆಗಿದೆ ಜನ ನನಗಿಂತ ಮುಂಚೆ ಜನರೇ ಹೇಳ್ಬಿಡ್ತಾರೆ ನಾನು ಯಾವ್ದಾದ್ರು ಗಾ ಗಾಡಿನಲ್ಲಿ ಎಲ್ಲರೂ ಗಾಡಿ ಲಾಂಚ್ ಹೋದರೆ ಎಲ್ಲರೂ ಏನಂತಾರೆ ಗಾಡಿ ಆನ್ ಮಾಡಿ ಅಂತ ಹಾರ ನೋಡಿರಿ ಬೈ ಅಂತಾರೆ ಹಾರನ್ ಹೊಡೆಯೋದೊಂದು ಇಂಪಾರ್ಟೆಂಟ್ ಥಿಂಗ್ ಇವಾಗ ಅವ್ರಿಗೆ ನಿನ್ನ ಹಾರನ್ ಲೋಡ್ ಆಗಿದೆ ನಿನ್ನ ಹಾರನ್ ವೀಕ್ ಆಗಿದೆ ಅಂದ್ರೆ ನಂದು ಅಂದ್ರೆ ಗಾಡಿದು ಈ ತರ ಅದೊಂದು ಅದೊಂದು ಬೇರೆ ಪಾತ್ರಲ್ಲಿ ನಡಿಬೇಕಿತ್ತು ಅದೊಂದು ವರ್ಕ್ಔಟ್ ಆಯ್ತು ಅದಾದ್ರೂ ಕೂಡ ಎಷ್ಟೊಂದ್ ಕಡೆ ಏನಾಗ್ಬಿಡ್ತು ಅಂದ್ರೆ ಹೋಲ್ಡ್ ಮಾಡಕ್ ಆಗ್ತಿರ್ಲಿಲ್ಲ ನ ಅಯ್ಯ ಎಂಟು ನಿಮಿಷ ನನ್ನ ಮುಂಚೆ ಎಂಟು ನಿಮಿಷ ವಿಡಿಯೋ ಮಾಡ್ತಿರಲಿಲ್ಲ ಎಂಟು ನಿಮಿಷ ಮಾಡೋದು ನಿಮ್ಗೂ ಲಾಜಿಕ್ ಗೊತ್ತಿರುತ್ತೆ ಎಂಟು ನಿಮಿಷ ಯಾಕೆ ಅಂತ ಎಂಟು ನಿಮಿಷದ ಒಳಗಡೆ ವಿಡಿಯೋ ಮಾಡಿದ್ರೆ ಆಡ್ ಪ್ಲೇಸ್ಮೆಂಟ್ ನಾವು ಮಾಡೋಕ್ಕಾಗಲ್ಲ ಮೂರ ಆ್ಯಡ್ ಬರ್ತದೆ ಮೂರ ಆ್ಯಡ್ ಬರ್ತದೆ ಇವಾಗ ನಾನು ಮುನ್ನೂರು ಆ್ಯಡ್ ಹಾಕ್ತೀನಿ ಕೂತ್ಕೊಂಡು ನೋಡೋದು ಹೆಂಗೆ ನಾನು ರಿವ್ಯೂನಲ್ಲಿ ತಗೋತಾ ಇಲ್ಲ ಬಟ್ ನಾನು ಅಷ್ಟು ಆ್ಯಡ್ಗಳು ಪ್ಲೇ ಮಾಡಿದ್ರು ಕೂಡ ಜನ ನೋಡ್ತಾರೆ ಅಂದರೆ ಅದನ್ನ ಖುಷಿ ಅದ್ರ ಬೇಸಿಸ್ ಮೇಲೆ ನಾನು ಹಾಕ್ತೀನಿ ನಾನು ಎಲ್ಲದಕ್ಕೂ ಆ್ಯಡ್ ಹೋಗಲ್ಲ ನಾನು ನಾಳೆ ಹಿಮಾಲಯನ್ ರಿವ್ಯೂ ಮಾಡ್ತೀನಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ವಿಡಿಯೋ ಆಡ್ ಜಡಿತೀನಿ ನಾನು ನೋಡು ಅನ್ಬಿಟ್ಟು ಅದಾಯ್ತು ತರ ಮಾಡ್ಬೋದು ಅದ್ ಆಡ್ ಬರಕ್ ಏನಾಯ್ತು ಅಂದ್ರೆ ಒಂದಷ್ಟು ಟೆಕ್ನಿಕ್ ಗಳು ಗೊತ್ತಾಯ್ತು ನನಗೆ ಅಲ್ಗರಿತಮ್ ಯಾವ ತರ ಬೀಟ್ ಮಾಡ್ಬೇಕು ಅಂತ ಒಂದು ಜಾಸ್ತಿ ನೋಡ್ಬೇಕು ಇಲ್ಲ ಜನ ವಾಪಸ್ ಬಂದ್ ವಾಪಸ್ ಬಂದ್ ರಿಪೀಟ್ ನೋಡ್ಬೇಕು ಸೊ ಮೀಮಾಕ ಶುರು ಮಾಡಿದೆ ಮತ್ತೆ ಇಲ್ಲಿದ್ದು ಮಾತ್ ನಲ್ ಆಗ್ತೀನಿ ಅಲ್ಲಿದ್ದನ್ ಮಧ್ಯೆ ಎಲ್ಲಾರು ಒಂದ್ ನಿಮಿಷ ಸ್ಕಿಪ್ ಮಾಡಿದ್ರು ಅರ್ಥ ಆಗಲ್ಲ ಮತ್ತೆ ಫಸ್ಟ್ ಏನ್ ನೋಡ್ಬೇಕು ನೀನು ನನಗೆ ಅಡ್ವಾಂಟೇಜ್ ಮತ್ತೆ ಟೆಕ್ಸ್ಟ್ ಗಳಾಗ್ತೀನಿ ಎರಡು ಸೆಕೆಂಡ್ ಹಿಂಗ್ ಹೋಗ್ಬಿಡುತ್ತೆ ಹಿಂಗ್ ತಿರ್ಗಿ ಏನಾಗಿ ಏನೋ ಹೇಳಿದ್ನಲ್ಲ ಅವನು ಟೆಕ್ಸ್ಟ್ ಚಿಕ್ದಾ ಎಷ್ಟು ದೊಡ್ಡ ದೊಡ್ಡ ಹಾಕ್ಬಿಡ್ತೀನಿ ನಾನು ಮತ್ತೆ ಬ್ಯಾಗ್ ಬಂದು ಪಾಸ್ ಮಾಡಿ ಓದ್ತಾರೆ ಅದನ್ನ ಏನು ಅಂದ್ಬಿಟ್ಟು ಅದು ಫಸ್ಟ್ ಟೈಮ್ ನಾನು ಹಾಕೋ ಟೆಕ್ಸ್ಟ್ ಇಂಪ್ಯಾಕ್ಟ್ ಚೆನ್ನಾಗಿರ್ಬೇಕು ಅವ್ರಿಗೆ ಅವಾಗಿ ಯಾವ ಟೆಕ್ಸ್ಟ್ ಮಿಸ್ ಮಾಡ್ಕೊಳಲ್ಲ ಸೊ ಅದೊಂದು ಮೈಂಡ್ ಗೇಮು ಈ ಥರ ಎಲ್ಲ ಮಾಡಿ 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 ಇದನ್ನೆಲ್ಲ ಯೋಚನೆ ಮಾಡಿ ನಾನೇ ಸ್ಕಿಪ್ ಮಾಡ್ತೀನಿ ಆ ವೀಡಿಯೋ ನಾನು ನಾನೇ ಮಾಡ್ತೀನಿ ಅಂತ ಮಾಡಿ ಕರೆಕ್ಟಾಗಿ ಎಂಟು ನಿಮಿಷಕ್ಕೆ ಕಳಿಸ್ತೀನಿ ನಾನು ಯಾಕೆಂದ್ರೆ ಎಂಟು ನಿಮಿಷಕ್ಕಿಂತ ಜಾಸ್ತಿ ಮಾಡಿದ್ರೆ ನನಗೆ ಎಡಿಟಿಂಗ್ ಪ್ರಾಬ್ಲಮ್ ವಿಡಿಯೋ ಶೆಡ್ಯೂಲ್ ಮಾಡೋಕ್ಕಾಗಲ್ಲ ಕಮ್ಮಿ ಮಾಡಿದ್ರೆ ನನಗೆ ಆಡ್ಗಳು ಪ್ಲೇಸ್ಮೆಂಟ್ ಮಾಡೋಕ್ಕಾಗಲ್ಲ ಈ ಪಾತ್ರ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ಹೋಗ್ತಿದೆ ಇವಾಗ ಟಿಪಿಕಲ್ ಕನ್ನಡಿಗ ಅಂದ್ರೆ ಒಬ್ಬ ಮೋಟೋ ಬ್ಲಾಗರ್ ಅನ್ನೋದಕ್ಕಿಂತ ಬಿಟ್ಟು ಎಡಿಟರ್ ಎಡಿಟಿಂಗ್ ಚೆನ್ನಾಗಿದೆ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ ಲೈಫಲ್ಲಿ ನಂಗೆ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿಲ್ಲ ಎದುರುಗಡೆ ಬಂದ್ರೆ ಸ್ಟೋನ್ ನಾನು ಮಾತಾಡ್ತಾ ಇದ್ದೀನಿ ಎಲ್ಗೋ ಹೋಗ್ಬಿಡ್ತೀನಿ ನಾನು ಬಟ್ ಒಂದ್ಸಲ ವೀಡಿಯೋ ಅಂತ ಬಂದಾಗ ಏನೂ ಮಾಡೋಕ್ಕಾಗಲ್ಲ ಆಗಲ್ಲ ನೀನ್ ಬೆಳಿಗ್ಗೆ ಎದ್ಬಿಟ್ಟು ನೀನ್ ವೀಡಿಯೋ ಮಾಡಕ್ ಮೂಡಿಲ್ವಾ ಮಾಡಬೇಕು ನಿನ್ ಲೈಫಲ್ಲಿ ಏನಕ್ಕಿತ್ತುಬಿಡಿದ್ಯಾ ಜನ್ ಮುಂದೆ ಅದನ್ನ ಎಷ್ಟ್ ದಿವಸ ಹೇಳ್ಕೋತೀನಿ ನನ್ನ ಜೀವನ ಕಷ್ಟ ಅದು ಇದು ಅಂತ ಎರಡು ದಿವಸ ನೋಡ್ತಾರೆ ಮೂರು ದಿವಸ ನೋಡ್ತಾರೆ ನಾಲ್ಕು ದಿನ ದಿವಸಕ್ಕೆ ಹೋಗಪ್ಪ ಸರಿಗಮ ಅದೊ ಆಡೇಳ್ ಗೋಲ್ಡನ್ ಬಜಾರ್ ಸಿಗೋ ನೀವು ರಿಯಾಲಿಟಿ ನಾವು ಟಾರ್ಗೆಟ್ ಮಾಡ್ತಾ ಇದೀವ ಅಂತ ಮಾಡಬಾರ್ದಲ್ವ ಆಮೇಲೆ ಈಗ ಎಲ್ಲ ಈಗ ಆಡಿಯನ್ಸ್ ಎಷ್ಟಂತ ಈಗ ನೀವು ಅಂದಂಗೆ ಆಡಿಯನ್ಸಿಗೆ ನಾವು ಕಷ್ಟ ಐತಿ ಒಂದ್ಸತಿ ಹೇಳ್ಬೋದು ಬಹಳ ಪೀಕ್ ಅದಾಗ ಒಮ್ಮೆ ಹಿಂಗೆ ಎವ್ರಿ ಟೈಮ್ ಅದನ್ನು ನಾವು ಹಿಡ್ಕೊಂಡು ಹಿಡ್ಕೊಂಡು ಕುಂತ್ರೆ ವಿಡಿಯೋ ಮಾಡೋದು ನಂದು ಚಾಯ್ಸ್ ವೀಡಿಯೋ ಹಾಕೋದು ನನ್ನ ಚಾಯ್ಸ್ ಈಗ ಆಡಿಯನ್ಸ್ ನನ್ನ ಕಷ್ಟ ತೊಗೊಂಡು ಅವ್ರು ಅದಕ್ಕೆ ಅರ್ಥ ಮಾಡ್ಕೋಬೇಕು ಅಷ್ಟು ಇಲ್ಲ ಎಲ್ಲದಕ್ಕೂ ಇವತ್ತಿದಾತ ಅದಕ್ಕಾಗಲಿಲ್ಲ ಇವತ್ತು ಅದಾತ ಅದಕ್ಕಾಗಲಿಲ್ಲ ಹಾಕ್ಬೇಕಂದ್ರೆ ನಾ ಚಾಯ್ಸ್ ಮಾಡಿ ನಾ ಯೂಟ್ಯೂಬ್ ವೀಡಿಯೋಸ್ ಹಾಕಿ ನನಗೆ ನೀವು ಆಡಿಯನ್ಸ್ ನನಗೆ ಆಗೈತೆ ಅಂದ್ರೆ ಮಾಡೋಕಾಗ ಎವ್ರಿ ಟೈಮ್ ಹೇಳೋಕ್ಕಾಗಲಿಲ್ಲ ಒಮ್ಮೆ ಹೇಳ್ಬೋದು ಎರಡು ಸತಿ ತಿಳಿಸ್ಬೋದು ಭಾಳ ಮಂದಿ ನೀವು ನೋಡಿರಿ ಅದನ್ನೆಲ್ಲ ಹಿಂಡಿ ಆ್ಯಕ್ಚುಲಿ ಹಿಂಗಾಗಿದೆ ಕ್ಲಿಕ್ ಬೆಟ್ ಅನ್ನೋದು ನಿಮಗೆ ಇನ್ನೂ ರಿಯಲೈಸ್ ಆಗಿ ನೀವು ಬಿಟ್ಟಾರ ಬಿಡ್ರಿ ಇನ್ನು ಕ್ಲಿಕ್ ಬಿಟ್ಟು ಮಾಡೋರದ ಈಗ ನೀವು ಮೋಟೋ ಬ್ಲಾಗಿಂಗ್ ಅಂತ ಹೇಳಿದ್ರಿ ಮೋಟೋ ಬ್ಲಾಗಿಂಗ್ ಹೆಂಗ್ ರೀಲ್ಸ್ ನೋಡುತ್ತಲ್ಲೇಟ್ ಮಾಡಿ ಟ್ರಾಫಿಕ್ ದಾಗ ಹೆಂಗ್ ಅದ ಚಲೋ ಮೋಟೋ ಬ್ಲಾಗಿಂಗ್ ಓಡಬೇಕು ಅಂದ್ರೆ ಎರಡು ಬೇಸಿಕ್ ಪಾಯಿಂಟ್ ಒಂದು ಸ್ಪೀಡಾಗಿ ಹೊಡಿಬೇಕು ಇಲ್ಲ ಪೊಲೀಸ್ ಹಿಡಿಬೇಕು ಇಲ್ಲ ಬ್ರೋ ತಮ್ಮನೆ ಇಲ್ಲ ಎರಡ್ ಸಾವಿರ ರೂಪಾಯಿ ಅಡ್ಡ ಹಾಕು ಅದೇ ಇಲ್ಲ ಪೊಲೀಸ್ ಗಾಡಿ ಕಿತ್ಕೊಂಡ್ರು ಮಿಲಿಯನ್ ಅಂತ ಕಿತ್ಕೊಂಡಿದ್ರು ನಾನು ರಿಯಲ್ ಕಿತ್ಕೊಂಡಿದ್ರು ಗಾಡಿನ ನಾನು ಅದನ್ನೆಲ್ಲ ವೀಡಿಯೋದಲ್ಲಿ ಮಾಡೋಕ್ಕೋಗಿಲ್ಲ ನಾನು ಒಂದೇ ಕ್ವೆಶನ್ ಕೇಳೋದು ಈಗ ಹೌದು ಎಕ್ಸಾಸ್ಟ್ ಹಾಕೊಂಡು ಗಾಡಿ ಓಡಿಸೋದು ತಪ್ಪು ನಾನು ಒಪ್ಕೋತೀನಿ ಎಲ್ಲರೂ ಒಪ್ಕೋತಾರೆ ಬಟ್ ನಮ್ಮಪ್ಪ ಟೀಚರು ಒಬ್ಬ ಟೀಚರ್ ಮಗ ಕಷ್ಟಪಟ್ಟು ಗಾಡಿ ತೊಗೊಂಡು ಎಕ್ಸಾಸ್ಟ್ ಹಾಕಿದ್ರೆ ತಪ್ಪು ಅದೇ ಎಮ್ ಎಲ್ ಎ ಮಗನೋ ಇನ್ನಾರೋ ದುಡ್ಡಿಟ್ಟಿರೋನ್ ಮಗನೋ ಎಕ್ಸಾಸ್ಟ್ ಹಾಕಿದ್ರೆ ಪೊಲೀಸವರೇ ಬಂದು ಗಾಡಿ ನೀಚೆ ಕೊಟ್ಬಿಟ್ಟು ತಪ್ಪಾಯಿತು ಸರ್ ಅಂತ ಸೆಲ್ಯೂಟ್ ಹೊಡ್ಬಿಟ್ಟು ಮನೆಗೆ ಕಳಿಸ್ಕೊಡ್ತಾರೆ ಇದ್ಯಾವ ನ್ಯಾಯ ಹ್ಞೂ ನೀನು ಎಕ್ಸಾಸ್ಟ್ ಹಾಕೋ ತಪ್ಪು ಅಂತ ಹೇಳ್ತೀಯ ರೋಡ್ ಹಾಕ್ಸ್ಬೇಕು ಕರೆಕ್ಟಾಗಿ ರೋಡ್ ಹಾಕೋಲ್ಲ ಅದೆಲ್ಲ ಬಿಡಿ ಅದೆಲ್ಲ ದೊಡ್ಡ ದೊಡ್ಡಲೆವಲ್ಲು ಅದೆಲ್ಲ ನಾವು ಮಾತಾಡೋಕ್ಕೆ ಅದೆಲ್ಲ ನನ್ನ ಡ್ರೀಮ್ ಏನು ಅಂತ ಕೇಳ್ದಲ್ಲ ಅದೊಂದು ಡ್ರೀಮು ನಮ್ಮ ಇಂಡಿಯಾದಲ್ಲಿ ಚೆನ್ನಾಗಿರೋ ರೋಡ್ ಮೇಲೆ ಗಾಡಿ ಓಡಿಸ್ಬೇಕು ಅದೆಲ್ಲ ಡ್ರೀಮ್ ಫುಲ್ಫಿಲ್ ಆಗಲ್ಲ ಅವ್ರ ಡ್ರೀಮ್ಗಳು ಬಿಟ್ಬಿಡ್ಬೇಕು ಬಟ್ ಈ ಥರ ಇರ್ಬೇಕಾದ್ರೆ ನನ್ಗೆ ಇವ್ರದೇ ತಪ್ಪು ಅವ್ರದೇ ತಪ್ಪು ಅಂತ ಹೇಳಕ್ ಹೋಗ್ತಿಲ್ಲ ಸೊಸೈಟಿ ಯಾವ ಥರ ಹೋಗ್ಬಿಟ್ಟಿದೆ ಅಂತ ಬರೀ ಇದೊಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ಇನ್ನು ನೀವು ಪಾಡ್ಕಾಸ್ಟ್ ಮಾಡ್ತಾ ಇದೀರಾ ಸ್ಕ್ಯಾನ್ ಮ್ಯಾನು ಹಸಲ್ ಮಾಡ್ತಾನೆ ಇಷ್ಟು ದಿವಸ ಪಾಡ್ಕಾಸ್ಟ್ ಮಾಡ್ತಾನೆ ನಾನು ಮೋಟೋ ಮಾಡ್ತಾ ಇದ್ದೀನಿ ನಾಳೆ ಯಾರೋ ಒಬ್ಬ ಸೆಲೆಬ್ರಿಟಿ ಮಗ ಯೂಟ್ಯೂಬ್ ಪೇಜ್ ಓಪನ್ ಮಾಡಿ ಇಲ್ಲ ಬಿಗ್ ಬಾಸ್ ಇಂದ ಯಾರೋ ಹೊರಗಡೆ ಬಂದಿರೋರು ಇಲ್ಲ ಯಾರಾದ್ರೂ ಒಬ್ಬರು ದೊಡ್ಡ ಸೀರಿಯಲ್ ಇಂದ ಬಂದಿರೋರು ಒಂದು ಯೂಟ್ಯೂಬ್ ಚಾನಲ್ ನ ಪಾಡ್ಕಾಸ್ಟ್ ಮಾಡ್ತೀನಿ ಅಂದ್ರೆ ಅಲ್ಲಿರುತ್ತೆ ವ್ಯೂಸ್ ಅವ್ರದ್ದು ಜನ ಅದನ್ನೂ ಮಾಡ್ತಾನೆ ಗುರು ಅದು ತಪ್ಪು ನೀನು ಅದನ್ನೂ ಮಾಡ್ತೀಯ ಅಂತ ಫಾಲೋ ಮಾಡಬೇಡ ಇವನು ಇದನ್ನ ಕರೆಕ್ಟಾಗಿ ಮಾಡ್ತಾನೆ ಈಗ ವಿರಾಟ್ ಕೊಹ್ಲಿ ಬೌಲಿಂಗ್ ಮಾಡೋದ್ರೂ ಬ್ಯಾಟಿಂಗ್ ಅಲ್ಲೇ ಕ್ಲಿಕ್ ಆಗಿದ್ದು ನೀವು ಮಾಡ್ತೀಯ ಮಾಡ್ತೀನಿ ಆಗಲ್ಲ ಚಂದ್ ಓಮ್ ನೋಡೋಕೆ ಚಂದ ಆಯಿತು ನಾನು ಇಷ್ಟು ದಿವಸ ಪಾಡ್ಕಾಸ್ಟ್ ಮಾಡ್ಕೊಂಬಂದ್ರೆ ಒಂದು ದಿವಸ ಬ್ಲಾಗ್ ಆಗ್ತೀನಿ ಸರಿ ಅದನ್ನ ಮಾಡ್ಬಿಟ್ಟು ನಾನು ಬಂದು ಪಾಡ್ ಕಾಂಟ್ಯಾಕ್ಟ್ಗಳು ಇರ್ತವೆ ಕರೆಸ್ತಾರೆ ದೊಡ್ಡ ದೊಡ್ಡವ್ರನ್ನ ಪಾಡ್ಕಾಸ್ಟ್ ಮಾಡ್ತಾರೆ ನೋಡ್ತಾರೆ ನೀವೀಗ ಯಾರನ್ನೋ ಒಬ್ರು ಸೆಲೆಬ್ರಿಟಿ ಹಂಗೆ ಕರ್ಸ್ಬಂದು ನನಗೆ ಅದೇ ಹೇಳ್ತೀನಲ್ಲ ಶಿವರಾಜ್ ಕುಮಾರ್ ಅವ್ರು ಬಂದಿದ್ದು ತುಂಬ ಖುಷಿ ಆಯಿತು ಬಟ್ ನಿಮಗೆ ಲೆವೆಲ್ ಇನ್ನೂ ಜಾಸ್ತಿ ಲೆವೆಲ್ ಕಾಯ್ತಿದೆ ಅಂತ ನನಗೆ ಗೊತ್ತು ಅದಾಗಲಿ ಬಟ್ ನೀವು ಅವ್ರನ್ನ ಕರೆಸ್ಬೇಕು ಅಂದರೆ ಒಂದು ಸುಮ್ಮನೆ ನಾನು ಹೋಗ್ಬಿಟ್ಟು ಬಟ್ ಸ್ಕ್ಯಾಂಡಿ ಅಂದರೆ ಅವ್ರಿಗೆ ಒಂದು ಇಮೇಜ್ ಬಿಲ್ಡ್ ಆ ಇಮೇಜ್ ಬಿಲ್ಡ್ ಆಗಕ್ಕೆ ನೀವು ಎಷ್ಟು ಟೈಮ್ ಎರಡು ವರ್ಷ ಟೈಮ್ ಇನ್ವೆಸ್ಟ್ ಮಾಡಿದಿರ ನಿಮ್ಮದೇ ಸ್ವಂತ ದುಡ್ಡಲ್ಲಿ ಶೂಟ್ ಮಾಡಿಕೊಂಡು ಅದೇ ಜನರ ಕಣ ಕಾಣಿಸೋದಿಲ್ಲ ಯಾರೋ ಒಬ್ರು ದೊಡ್ಡ ಸೆಲೆಬ್ರಿಟಿನ ಕರ್ಸಿದ್ರೆ ಸ್ಕ್ಯಾಂಡಿ ನೋಡಪ್ಪ ಅವ್ರನ್ನ ಅವ್ರಸ್ಬಿಟ ಕರ್ಸ್ಬಿಟ್ಟು ಬೆಳ್ದಿದಲ್ಲ ಬೆಳ್ದದ್ಕೆ ಬಂದಿತ್ತು ಅದ್ರ ಜರಾ ಅರ್ಥ ಮಾಡ್ಕೊಳಲ್ಲ ಅದ ಯಾವಾಗ್ಲೂ ಫೇಲಿಯರ್ಸ್ ಗೆ ಯಾವಾಗ ವ್ಯಾಲ್ಯೂ ಸಿಗ್ತೇತನ ಅದಕ್ಕೆ ಸಕ್ಸೆಸ್ ಸಿಕ್ಕಾಗಷ್ಟೇ ಫೇಲೊರಿಗ್ ವ್ಯಾಲ್ಯೂ ಸಿಗುದ ಹೌದು ಇಲ್ಲಾಂದ್ರ ಅದ್ ಫೇಲಿಯರ್ ಉಳುದ್ಬಿಡ್ತೇವ ಅದ ನೀ ಎಷ್ಟರ ಕಷ್ಟಪಟ್ಟಿದ್ದಕ್ಕೆ ಪಟ್ಟಿದ್ದಕ್ಕ ಒಂದ್ ವ್ಯಾಲ್ಯೂ ಯಾವಾಗ ಕೊಡ್ದ ಈಗ ಎಷ್ಟೋ ಜನ ಈಗ ಯುಪಿಎಸ್ಸಿ ಕಷ್ಟ ಪಡ್ತಿರ್ತಾ ಪಡ್ತಿರ್ತಾರ ಪಾಸ್ ಆಗ್ಲಿಲ್ಲ ಅಂತಂದ್ರು ಆ ಕಷ್ಟ ಮಾತಾಡಂಗಿಲ್ಲ ಯಾರು ಹೌದು ಅವ ಆ ಆ ಕಷ್ಟದಾಗ ಎಷ್ಟ್ ಕಲ್ತ ನಾವೆಲ್ಲ ಎಷ್ಟೋ ಕಡೆ ಫೇಲ್ ಆಗಿವೆ ಜೀವನ್ದಾಗ ಇವ ಹೇಳಿದ್ರಿ ಇದು ಮಾಡಿದೆ ಅದು ಮಾಡಿದೆ ಬಟ್ ಆ ಎಕ್ಸ್ಪೀರಿಯನ್ಸಸ್ ನಲ್ಲ ಆಗಂಗಿಲ್ಲ ಹೌದು ಆ ಎಕ್ಸ್ಪೀರಿಯನ್ಸ್ ಆ ಗಿಲ್ಟ್ ಅಂದ್ರೆ ಒಂದೊಂದು ಎಕ್ಸ್ಪೀರಿಯನ್ಸ್ ರೀ ನಿಮಗೆ ಇನ್ನು ಮಟ್ಟ ಅದು ಮೋಟಿವೇಷನ್ ಐತಿ ನಿಮ್ಮ ಮನೆ ನಿಮ್ಮ ಡ್ಯಾಡಿ ಮನೆ ಕಟ್ಸಿದ್ದು ನೋಡಿ ನೀವು ಹೇಳ್ದೆ ಮೂವತ್ತು ವರ್ಷ ಕಷ್ಟಪಟ್ಟಿದ್ದಾರೆ ನೋಡಂಗಿಲ್ಲ ಹೌದು ಮನೆ ಕಟ್ಟಿಸ್ಬಿಡಪ್ಪ ಆಯಾ ತಗೊಂಡ್ಬಿಟ್ಟ ತಗೊಂಡ್ಬಿಟ್ಟು ನಮಗೆ ಅದು ಸೊಸೈಟಿನ ನೀವು ಅಂದಂಗ ಯಾರೋ ಒಬ್ಬ ಮತ್ತಿನ್ನೊಂದದ ಈಗ ಹೆಂಗ್ ಶಿಫ್ಟ್ ಆತಂದ್ರೆ ಮೊದಲೆಲ್ಲ ಇಂಜಿನಿಯರ್ ಡಾಕ್ಟ್ರ್ ಈಗ ಯೂಟ್ಯೂಬರಿಗೂ ಒಂದು ಲೆಕ್ಕಕ್ಕೆ ಇಂದ ಯೂತ್ ಯೂಥ್ ನೊಡ್ ಚಲೋ ರೆಪ್ಯುಟೇಷನ್ ಅಂತಂತ ಹೌದು ಹೌದು ಹಂಗಂತೇಳಿ ಜಾಬ್ ಮಾಡುವ ಅವ ನಾರ್ಮಲ್ ಅವ ಏನಿಲ್ಲ ಅದು ಬಂದುಬಿಟ್ಟಿವ ಅದು ನೈನ್ ಟು ಫೈವ್ ಜಾಬ್ ಎದಕ್ಕೆ ಮಾಡ್ತಿವಿ ಸ್ವಂತ ಏನಾದ್ರು ಮಾಡಿ ಅದಕ್ಕೆ ಸ್ವಿಚ್ ಆಗ್ಬಿಟ್ಟಿದೆ ಇವಾಗ ಟು ಫೈವ್ ಮಾಡಿದ್ರು ಜೊತೆಗೇನಾದ್ರು ಮಾಡಬೇಕು ಜೊತೆಗೆ ಜೊತೆಗೇನಾದ್ರು ಮಾಡಬೇಕಂತ ಅಂತ ಸೈಡ್ ಹಸಲ್ ಇಲ್ಲ ಅಂದ್ರೆ ಇಲ್ಲ ನಿನ್ನ ಜೀವನನೇ ವೇಸ್ಟ್ ಅವ್ನು ಐ ಗೆಟ್ ರೆಡಿ ವಿತ್ ಮೀ ಫಾರ್ ಆಫೀಸ್ ಅಂತ ಆಗ್ಬಿಟ್ಟು ಏನು ಅದೇ ಆಫೀಸ್ ಅದೇ ಮುಖ ಅದೇ ಫಾರ್ಮುಲ್ಸು

ಹೆವಿ ಅಮ್ಮ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದನಲ್ಲ ಮರ್ಯಾದೆ ಅಂತ ಅದಕ್ಕೆ ಇರೋದು ಮರ್ಯಾದೆ ಅಂದ್ರೆ ಇವ್ರ ಫ್ರೆಂಡ್ಸ್ ಕುಂತಾರಿಲ್ಲ ಅವರು ಅದಕ್ಕೆ ಹೆದ್ರಾತಾರೆ ಎಲ್ಲೇನ್ ಯಾ ದಾರಿಲ್ಲ ಎಲ್ಲೇನ್ ಬಂದೆ ಕೋರ್ ಟೆಕ್ ಮಾಡ್ಕಿದ್ರು ಅಂತ ಹೇಳಿ ಹೌದು ನಿಮ್ಗೆ ಯಾವ ಯಾವ ವಿಚಾರ ಗೊತ್ತಾಗ್ದೇ ಇರೋದಿಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಹೇಳ್ರಿ ಹೇಳ್ರೆ ಅವರು ಕಂಫರ್ಟಬಲ್ ಆಗಾತಾರೆ ಅವರ ಕಾಲು ಚಾಚಿದ್ರೆ ಮಸ್ತಿ ಅವರ ಮಲ್ಕೊಂಡೆ ಬಿಟಿರಂಗ ಅವರ

ಎಷ್ಟೆಲ್ಲ ಅದರ ಬೇಕಾಗಿರಲಿಲ್ಲ ಇಟ್ಸ್ ಓಕೆ ಅದಕ್ಕೆ ಎಷ್ಟೊಂದು ವರ್ಡ್ ಗಳು ವಾಟ್ ಈಸ್ ಮೀನಿಂಗ್ ಆಫ್ ಟಿಪಿಕಲ್ ಕನ್ನಡಿಗ ಗೂಗಲ್ ತಿರ್ವೋಕಿ ತಿರ್ವೋಕಿ ನೋಡಿ ಎಷ್ಟೊಂದು ವಿಡಿಯೋದಲ್ಲಿ ಯೂಸ್ ಮಾಡ್ಬಿಡ್ತೀವಿ ವರ್ಡ್ ಗಳು ಎಷ್ಟೊಂದು ನನಗೆ ಅರ್ಥನಾಗಿರಲಿಲ್ಲ ಅದೇ ನನಗೂ ಅದು ತಿರ್ವೋಕಿ ತಿರ್ವೋಕೆ ಬಾಳೆ ಆಡೈತಲ್ಲ ಕಿರಿಕಪಟ್ಟಿದ ತಿರ್ವೋಕಿ ಜೀವನ ತಿರ್ವೋಕಿ ಅನ್ನ ಅದೇ ರೋಗ ಕಂಗೇ ಊರಡೋ ಪುಡાળಂತಾರಾ ನಿಮ್ಮ ಕಡೆ ಆ ತರ ಗೊಸಿ ಮರ್ಯಾದೆ ಆಯ್ತು ಇಲ್ಲ ಉಡಾಳೆ ಊರ್ ಅಡ್ಡಣಲ್ಲ ಉಡಾಳ ಅಂತಂದ್ರೆ ಈಗ ಹೋಗಿ ಒಬ್ಬ ಕಾಡಿಸಿದೆ ಹೊಡೆದ್ ಬಂದೆ ತಲೆ ಹರಟೆ ತಲೆ ಹರಟೆನೂ ಹಾ ಹರಟೆ ಅನ್ಬೋದು ಆಯ್ತ್ ಬಿಡ್ರಿ ಚಾನ್ಸ್ ತಿರುಗಿ ತಿರ್ಗಿ ಹೇಳ್ತಾರೆ ನಿಮ್ ಚಾನೆಲ್ ಡಿಸ್ಕ್ರಿಪ್ಷನ್ ಅವ್ರಿಗೆ ಬರೆಯ ಕೊಡ್ರಿ ಹ್ಮ್ ನಾನ್ ಆಕ್ಚುಲಿ ಥರ ನೋಡಬೇಕು ಅಂದ್ರೆ ತುಂಬಾ ಫಿಲ್ಟರ್ ಮಾಡಿ ವಿಡಿಯೋ ಹಾಕೋದು ಒಂದು ಆರು ಅವರ್ ಕಂಟೆಂಟ್ ಶೂಟ್ ಮಾಡಿರ್ತೀನಿ ಅದನ್ನು ಎಂಟು ಎಂಟು ನಿಮಿಷಕ್ಕೆ ಇಳಿಸ್ಬೇಕು ಅದರಲ್ಲಿ ಎರಡು ಎರಡು ಅವರ್ ಅವರು ಸೇಮ್ ಮೈಂಡಲ್ಲಿ ಮಾಡಿರ್ತೀನಿ ಮಿಕ್ಕಿದೆಲ್ಲ ಫುಲ್ಲು ನಮ್ಮ ನಮ್ಮ ಚೇತನ್ ಇದ್ದಂಗೆ ನಮ್ಮ ಚೇತನ ಬ್ಲಾಗ್ಸ್ ನೋಡಿದ್ರೆ ಫುಟೇಜಸ್ ಯಾವಾಗಾರೆ ಒಂದು ಫೋನ್ ಮೆಮರಿ ತುಂಬಿತ್ತು ಅವಾಗ ತೊಗೊಂಡ್ರ ಹೊಸ ಹೊಸ ಫೋನ್ ತೊಗೊಂಡ್ರವ ಎರಡು ನೂರ ಐವತ್ತಾರು ಜಿ ಬಿ ಒಂದ ಬ್ಲಾಗ್ ತುಂಬಿಸ್ಬಿಟ್ಟೆ ನಮ್ಮ ಹುಡುಗರು ಒಂದು ಶಾರ್ಟ್ ಮೂವಿನಲ್ಲಿ ತುಂಬಿಸ್ತಾರೆ ಅದನ್ನೆಲ್ಲ ಹಾಂ ಅವ ಬ್ಲಾಗ್ ಕಾರಲ್ಲಿ ಬರ್ತಾ ಹೇಳ್ತಾ ಇದ್ದರು ಯಾರ್ಯಾರು ಹೀರೋಯಿನ್ ಹೆಸರೆಲ್ಲ ನಮ್ಗೆ ಗೊತ್ತಿಲ್ಲ ನಾವು ಶಾರ್ಟ್ ಮೂವಿ ಮಾಡ್ತೀವಿ ನೀವು ಬೇರೆ ಶಾರ್ಟ್ ಬೇರೆ ಕಡೆ ಹೊಂಟದ ಈಗ ವ್ಯಾಲ್ಯೂ ಕೊಡೋದ್ರ ಬಗ್ಗೆ ಮಾತಾಡೋಣ ವಾಪಸ್ ಯಾವುದೇ ಕೆಲಸ ಆದ್ರೂ ವ್ಯಾಲ್ಯೂ ಕೊಡ್ಬೇಕು ಶಾರ್ಟ್ ಮೂಮಿ ಚಲೋ ವ್ಯಾಲೂ ಕೊಡತ್ತೀರಲ್ಲ ನಿಮ್ಗೆ ಯೋರೋ ಅನ್ ಹೀರೋ ಯಾವಾಗ ನೋಡಿದ್ರಿ ಸೌಂಡ್ ಎಫೆಕ್ಟ್ ಬೇರೆ ಹುಡುಗಿಯಾರಲ್ಲ ಜಾಗ ಫ್ಯಾನ್ಸ್ ಇರ್ಬೇಕಲ್ಲ ನಮಗೆ ಇಲ್ಲ ಬ್ರೋ ಡಿ ಎಮ್ ಎಲ್ಲ ಬಂದಿರ್ತಾರಲ್ಲ ಫ್ಯಾನ್ಸ್ ಇಲ್ಲ ಬಟ್ ಎಷ್ಟೊಂದು ಜನ ಮೀಟ್ ಆದಾಗ ಹುಡುಗರುಗಳು ಹೇಳ್ತಾರೆ ಹುಡುಗರುಗಳು ಹೇಳ್ತಾರೆ ಅನ್ಕೊಳ್ಳಿ ಅವ್ರ ಲಸ್ಟಿಗೆ ಅಷ್ಟೊಂದು ಅಕ್ಕರೆ ಅದಕ್ಕರೆ ಇರ್ಬೇಕು ನಮ್ಮ ಹುಡುಗಿಗೆ ನಿಮ್ಕೊಂಡ್ರೆ ಆಗಲ್ಲ ಬೈ ಅಂತ ಏನಕ್ಕೆ ಅಂದ್ರೆ ನೀವೇನೋ ಡೈಲಾಗ್ ಹುಡುಗ್ಬಿಡ್ತೀರಾ ಹುಡುಗಿಗಿಂತ ಗಾಡಿ ಹೆಚ್ಚು ಅಂತ ನಾನು ಅವ್ರಿಗೆ ತೋರಿಸ್ಬಿಡ್ತೀನಿ ಗಾಡಿನೇ ಕಟ್ಕೊ ಅಂತಳೆ ಕಟ್ಕೊಂಡು ಏನ್ ಮಾಡಿ ನನ್ ಗಾಡಿನ ಅಂತ ಅವ್ ತೋರ್ಸಾಕೆದಕ್ಕೋದು ಅವ್ ಗೊತ್ತಿತ್ತಲ್ಲ ಹಂಗಂದಿದ್ದೆ ಅವಂದೇನೋ ಎಕ್ಸ್ಪೀರಿಯನ್ಸ್ ಇಲ್ಲ ಎಲ್ಲ ತೋರ್ಸ್ ತೋರ್ಸ್ ಬೇಜಾರ ಅಂದ್ರೆ ತೋರಿಸಿರ್ತಾರೆ ಇವ್ರೊಬ್ರು ನೋಡು ಈ ತರದ ಗಾಡಿ ಮೇಲೆ ವೀಡಿಯೋ ಮಾಡ್ತಾ ಇದಾರೆ ಅಂದ್ಬಿಟ್ಟು ಬಟ್ ಅದೇ ನೀವು ವ್ಯಾಲ್ಯೂ ಬಗ್ಗೆ ಮಾತಾಡಿದಾಗ ನನಗೊಂದು ನೆನಪಾಯ್ತು ಇವಾಗ ಕುತ್ಕೊಂಡು ಕೆಮ್ತಾವ್ರಲ್ಲ ಯಾರು ಎದುರ್ಕೊಳ್ಳಲ್ಲ ಅದೇ ಕೊರೋನಾ ಕೆಮ್ಮಿರ್ಲಿ ಕೊರೋನಾ ಕೆಮ್ಮಿದ್ರೆ ಎಲ್ಲರೂ ಓಡ್ಬಿಡ್ತಿದ್ರು ಎಲ್ಲರೂ ಓಡ್ ಇವನ್ನ ಕುಂದರ್ಸಕ್ ಕುಂದರ್ಸಿರ್ಲಿಲ್ಲ ಅದೇ ನೀವೇ ಇಷ್ಟು ಜನ ಜೊತೆ ಬರ್ತಿರ್ಲಿಲ್ಲ ಟೈಮ್ ಅಷ್ಟೇ ನೀ ಯಾವಾಗ ಕೆಮ್ತಿ ಅನ್ನೋದು ಇಂಪಾರ್ಟೆಂಟ್ ಎಷ್ಟು ಕೆಮ್ತಿ ಅನ್ನೋದಲ್ಲ ಟ್ವೆಂಟಿ ಟ್ವೆಂಟಿ ಮರಣ ನಾರ್ಮಲ್ ಹೌದಾ ಡಿ ಕೊಡ್ಸೋ ಅಂತ ಹೇಳಿ ಯಾಕೆ ಅಷ್ಟೊಂದು ನಗ್ತಾ ಇದ್ದೀರಾ ಇವನ್ ಧಮಕಿ ಕೊಡ್ತಾರಲ್ಲ ಕಳಿಸಿ ಅಂದೆ ಅವ್ರ ನಾ ಈಚೆಗೆ ಈಚೆಗೆ ಆಚೆಗೆ ನಮ್ದು ಇವ್ರದ್ದು ಲ್ಯಾಂಗ್ವೇಜ್ ಚೇಂಜ್ ಅಲ್ವಾ ನಿಮ್ ಕಡೆ ಗೊಜ್ಜು ಅಂದ್ರೆ ಕಸಾನ ಅಲ್ಪ ತಿಂತ ಗೊಜ್ಜು ಕಸ ಗೊಜ್ಜೆ ಅಂದ್ರೆ ಕಸ ನಮ್ ಕಡೆ ಗೊಜ್ಜೆ ಗೊಜ್ಜೆ ನಂಗ ಗೊಜ್ಜೆ ನಮ್ ಮಗ ಮಗ ಅಂದ್ರೆ ಏನ್ ಗೊಜ್ಜೆ ಅಂದ್ರೆ ಗೊತ್ತಿಲ್ವಾಟ್ಟಿ ಅಂದ್ರೆ ಕಸತ್ ತೊಟ್ಟಿಗೆ ತಿಪ್ಪಾ ನಿಮ್ಮ ಕಡೆ ತಿಪ್ಪ ಸಮಾನಾರ್ಥಕ ಓಕೆ ಯೂಸ್ಲೆಸ್ ಮತ್ತೆ ತಿರ್ಕೊಂಡು ನನ್ ಕಡೆ ಬಂತದ ಸೆಲ್ಫ್ ಅವೇರ್ನೆಸ್ ಬೇರೆಯವ್ರು ಹೇಳಕ್ ಮುಂಚೆ ನಾವ್ ಹೇಳ್ಕೊಂಬಿಡ್ಬೇಕು ಹ್ಞೂ ಅದು ಕರೆ ನಮ್ದೆ ನಮ್ದು ಖಾಲಿ ಸೂಳೆ ಮಗ ಅಂತ ನನ್ನ ಹಂಗೆ ಐತದ ಹಿಂಗೆ ಸೂಳೆ ಮಗಾಗ ಪ್ರೀ ಫಿಕ್ಸ್ ಭಾಳದವು ಹ್ಞೂ ಬುಕ್ ಮಗ ಮಬ್ ಸೋಳ ಮಗ ಖಾಲಿ ಸೂಳೆ ಮಗ ಹಾಫ್ ಸೂಳೆ ಮಗ ಕಿವಿ ನೋತಿದೆ ಯಪ್ಪಾ ಇಷ್ಟಕ್ಕೆ ಇಂಥ ಕೆಟ್ಟ ಮಾತೆಲ್ಲ ಮಾತಾಡ್ತ ಓ ಹಂಗೆ ಓಕೆ ಓಕೆ ಅವ್ರಿಗೆ ಏನು ತಿಳಿಯಂಗಿಲ್ಲ ರೀ ನಾನು ಹೇಳತ್ತೀನಿ ಹ್ಞೂ ನಮ್ಮ ಮೈಸೂರು ಕಡೆ ಅದ್ನಲ್ಲ ಯೂಸ್ ಮಾಡಂಗಿಲ್ಲ ಕೆಟ್ಟ ಮಾತದು ಮತ್ತು ಇದು ಏನಿದೇನೋ ಏನೇನೋ ಅಂದ್ರಲ್ಲಿ ನೀವು

ಒಂದು ಇಪ್ಪತ್ತು ಜನ ಅದೇವ ನಾವು ಇಪ್ಪತ್ತು ಜನ ಹಿಂಗ ಎಲ್ಲ ಗದ್ಲದಾಗ ಅದೇವಿ ಎಲ್ಲರು ಹೊಯ್ಕೊಂಡ ಆತಾರೆ ಲೀ ಹಾಪ್ಸ್ಕೊಳ್ಳೆ ಮಗ ನಾನು ಹೊಳ್ಳಿದ ಒಂದು ಒಬ್ಬೊಂದ ದೋಸ್ತ್ ವಾಪಸ್ ಹೊಳ್ಳ ಅಂದ್ರೆ ಅಟ್ಟು ಅದೇ ಅವನು ಆಫ್ ಅಂಡ್ ಆಗಿಲ್ಲ ನಾವು ಆಫ್ ಆಗಿಲ್ಲ ನಮ್ಮ ಕಡೆ ಹಿಂಗೆಲ್ಲ ಬೈದ್ಬಿಟ್ರೆ ಮಗ ನಾವು ಅವನು ಬೈದ್ಬಿಟ್ಟ ಇಲ್ಲ ಎತ್ತು ಎತ್ಬಿಡ ನಮಗೆ ತಲೆಗೂ ಬರಂಗಿಲ್ಲ ಏನು ಎತ್ತಲ್ಲ ಹ್ಞೂ ಮಗ ಬಂದೇ ಬಂದೆ ಅನ್ಕೊಂಡು ಅವನು ಎಲ್ಲ ಇರ್ತಾನೆ ಇವನು ಇಲ್ಲ ಇರ್ತಾರೆ ಇಲ್ಲ ನಮ್ದ್ರಾಗ ಹಂಗಿಲ್ಲ ಹಡಸು ಒಮ್ಮೆ ಎಚ್ಚರ ಆದ್ರು ಟ್ರೈನಿಂಗ್ ಅಲ್ಲಿ ಇನ್ಸ್ಟ್ರಕ್ಟರ್ ಗಳು ಬಹಳ ಬೈತಿದ್ರು ಅವಳು ಓ ಹೌದಾ ಹಡಸು ಮಗನ ಹಂಗೆಲ್ಲ ಬೈತಿಲ್ಲ ಹಡಸು ಇಸ್ ವೆರಿ ಕಾಮನ್ ಹಡಸು ಇಸ್ ಅದು ಸೌಂಡ್ ಅದು ಪುಚುಕ್ ಅನ್ನ ಅದು ಏನಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಇಂಗ್ಲೀಷ್ ಅಲ್ಲೆಲ್ಲ ಬೈದ್ ಬಿಡ್ತಾರಲ್ವಾ ಅದನ್ನೆಲ್ಲ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಅಷ್ಟು ಹಾರ್ಶ್ ಆಗಿರುತ್ತೆ ಮಗ ಸನ್ ಕೆಮ್ಮ ಕೋವಿಡ್ ಅಷ್ಟು ಬೈಬೋದು ಅಂದ್ರೆ ಬೈಯೋದೇನು ಕೂಲಂತಿಲ್ಲ ಒಂದು ಪಾರ್ಟ್ ಆಫ್ ಎಲ್ಲಾರ ಕಡೆ ಎಲ್ಲ ಕಡೆ ಬೈಗಳ ಎದ್ದ ಇರ್ತಾವೆ ಸೌಂಡ್ ಸೌಂಡಾಗೂ ಸ್ವಲ್ಪ ರೂಡ್ ರೂಢ್ ಹಾಶಿರ್ಬೋದು ಅವ್ರ ಮನ್ಸೊಳಗೆ ಬೈಕೋತಾರೆ ಅವರು ಹೊರಗೆ ಬೈಕ್ ಹೊರಗೆ ಬೈಕ್ ಅಂತಾರೆ ಎಲ್ಲರಿಗೂ ಬೈಯಂಗಿಲ್ಲ ನಾವು ಅದು ಒಂದು ಐತಪ್ಪ ನಾವು ಎಲ್ಲರಿಗೂ ಬರೇ ಬೈತಾವ ಅಂತಪ್ಪ ಬೇರೆ ಓಡಿಸೋದಾವ ಹುಬ್ಬಳ್ಳಿಯಾಗೆ ನಾರ್ತ್ ಕರ್ನಾಟಕದ ಬೇರೆ ಓಡ್ಸು ಮಾತಾಡ್ತೇವೆ ನೀವು ಆನಿಯನಾಗ ಏನಂದ್ರೆ ಈರುಳ್ಳಿ ಅಂತೀರಿ ಈರುಳ್ಳಿ ಉಳ್ಳಾಗಡ್ಡೆ ಅಂತಂದ್ರೆ ಹ್ಞೂ ಇದೆಲ್ಲ ಭಾಳ ಅದಾವ ಆನಿಯನ್ ನುಕ್ಕೆಕಾಯಿ ನೀವು ಮಂಡಕ್ಕಿ ಅಂತೀರಿ ನುಗ್ಗೆಕಾಯಿ ಆದರೆ ನಾ ಏನು ಮಾಡಲಿಪ್ಪ ನಾ ಏನು ಮಾಡಲಿ ಮತ್ತೆ ಸಿಂಗಲ್ ಅಂತಾರ ಮಾತ್ತರೆ ಅಂತಲಗ ಬಂದಿರಲಿಲ್ಲ ಅವೆಲ್ಲ ಬೆಳಿ ಬರತ ಸಿಂಗಲ್ ಇದ್ದದಕ್ಕೆ ತಲಗ ಬಂದತೆ ನೀವು ಕಾಂಪೌಂಡರ್ ಕಾಲ ಮುರ್ಕೊಂಡ್ರಲ್ಲ ಹಂಗೆ ಹಂಗೆ ನಾಯಿ ಸಂಬಂಧ ಯಾವ ಹುಡುಕಿದ ನಾಯಿ ಅದು ಇಲ್ಲ 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 ನಾಯಿ ಇದೆ ಚರಿಕೆ ಅಂತ ಇಲ್ಲ ನಾಯಿ ನಾಯಿ ಹುಷಾರ್ ಅದಕ್ಕೆ ಹೋಗಿದ್ವಿ ಈ ಕನ್ಫರ್ಮ್ ಆಯ್ತು ಸುಳ್ಳು ಹೇಳ್ತಾ ಇದಿರ ಅಂತ ಭಾಳ ಎವಿಡೆನ್ಸ್ ಅದಾವ ಆರು ಜನ ಕರ್ಕೊಂಡು ಹೋಗ್ಯಾರ ಹಾಸ್ಪಿಟಲಿಗೆ ನೋಡಿದ್ರೆ ಗೇಟ್ ಓಪನ್ ಇತ್ತು ಗೇಟ್ ಲಾಕ್ಡ್ ಐತಂತ ಅನ್ಕೊಂಡು ನನಗೆ ಕಾಂಪೌಂಡ್ ತಿಗಿದ್ಬಿಟ್ಟೆ ನಾನು ನಾ ಅಸೂಮ್ ಮಾಡ್ಬಿಟ್ಟೆನಿ ಇದು ರಾತ್ರಿ ಎರಡುವರೆ ಆಗಿದೆ ಗೇಟ್ ಲಾಕ್ಡ್ ಇರ್ತೈತಿ ನಾಯಿ ಯಾವ್ದ್ ನಾಯಿ ಯಾವ್ರದು ನಾಯಿ ಮನಿದವ್ರದ ಬ್ರ್ಯಾಂಡಲ್ ಬ್ರೋ ಬ್ರೀಡ್ ಅವ್ರಿಗ್ ಬರೀ ಬ್ರಾಂಡಲ್ ಇರತ್ತೆ ಒಬ್ಬ ಮನ್ಷ ಚಲೋ ಮಾತಾಡ್ತಾನಂದ್ರ ಯಾವಕ್ಕೋ ಕೆಲ್ಸಕ್ಕೆ ಮಾತಾಡತಾನಂತ ಹೇಳಿ ಏನೋ ಚಲೋ ಕೆಲ್ಸ ಮಾಡಕ್ ಹೋಗೇನಿ ಎಣ್ಣೆ ಹೊಡೆದ ಇವ್ ಅಲ್ಲಿ ಹುಡುಗಿ ಇದ್ಲೇ ನೀವಂದ್ರ ಹುಡುಗಿನಿ ಎಣ್ಣೆ ಹೊಡೆದಿದ್ರು ಒಳ್ಳೆ ಕೆಲ್ಸ ಮಾಡ್ದ ಅಂತ ನಾವ್ ಹೇಳ್ತೀವಿ ಕೇಳಿದ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕುಡುಕ್ರು ಕುಡಿದಿರೋವನ ಕೆಟ್ ಆಸ್ಪೆಕ್ಟ್ ಹಾಕಬೇಕು ಎಣ್ಣೆಯಾ ರೊಡಿದಿದ್ದಾ ಇಲ್ಲ ಹುಡುಗಿ ಸಂಬಂಧರ ಹೋಗಿದ್ದ ಪ्युअर ಇಂಟೆನ್ಷನ್ ಓಬರಾಗಿ ನಾಯಿ ಉಳಿಸಾಕ ಅಲ್ಲಾನ್ دوست ಆಗಂಗಿಲ್ಲವಲ್ಲ ಎಣ್ಣೆ ಇಲ್ಲ ಹುಡುಗಿ ಇಲ್ಲ ಅಂದ್ರೆ ಎಂತ دوست ತಾನೇ ಮತ್ತೆ ನೀನು ಅಂಗದಿರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದನಲ್ಲ ಕುಡುಕ್ರುಗೂ ಕುಡಿದಿರೋವನಗೂ ಡಿಫರೆನ್ಸ್ ಕುಡುಕಲ್ಪನ ಏನು ಹಾಗೆ ಯಾಕ್ ಮಾಡಾತ್ತಿರಿ ಕುಡಿದಿರೋವನ ಕೆಟ್ಟ ಕೆಲಸ ಮಾಡಿದ್ರೆ ಬ್ಲೇಮ್ ಮಾಡೋಕೆ ಏನು ಇರಲ್ಲ ಕುಡಿದಿರೋ ಮೇಲೆ ಬ್ಲೇಮ್ ಮಾಡ್ಬೋದು ಕುಡಿದಿರೋವನ ಇರೋನು ಅಂದ ಮೇಲೆ ಹೇಳಬಹುದು

ನಿಮಗೂ ಗೊತ್ತಿರ್ತೈತೆ ಒಂದಿಷ್ಟು ಫ್ರೆಂಡ್ಸ್ ಇರ್ತಾರೆ ಎಷ್ಟು ಜೊತೆಗಿರ್ತವೆ ಅಂದ್ರೆ ಮನ್ಯಾಗಿನವ್ರ್ಗೂ ಡೌಟ್ ಬರ್ತೈತಿ ಹೌದು ನಮ್ಮ ಮನ್ಯಾಗ ಅದ ನಮ್ಮ ಮನ್ಯಾಗೆ ಹೇಳ್ಯಾರ ನಮ್ಮ ಮಮ್ಮಿ ಹೇಳ್ಯಾರ ಹ್ಞೂ ನೀವು ಏನಾರ ಮಾಡಿರಿ ರಾತ್ರಿ ಒಟ್ಟಿಗೆ ಒಟ್ಟಿಗೆ ಮುಗ್ಕೊಳಕ್ಕೆ ಹೋಗಬೇಡ್ರಿ ಅಂತ ಮೇಲ್ ಫ್ರೆಂಡ್ ಜೊತೆ ಮೇಲ್ ಫ್ರೆಂಡ್ ಏನಾರೂ ಮಾಡಿರಿ ರಾತ್ರಿ ಒಟ್ಟಿಗೆ ಮುಳ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಅಂದಿದ್ರು ಅವರು ಬಿಟ್ರೆ ಒಂದೇ ಮನೆ ಮಾಡೋರು ನೀವು ಈ ಲೆವೆಲಿಗೆ ಮುಟ್ಟಿಬಿಡುತ್ತಲ್ಪ ಅಂತೇಳಿ ಅವಾಗ ಬ್ರೇಕಪ್ ಮಾಡ್ಕೊಂಡು ಈಗ ಬರೆಯಲ್ಲ ಕಾಮನ್ ಆಗಿಬಿಟ್ಟಿದೆಯಲ್ಲ ಅದ್ರ ಬಗ್ಗೆ ಇಲ್ಲ ಇಲ್ಲ ನಾ ಅನ್ಕಾಮನ್ ಅದನಿ ನಾವು ನೋಡಿದ್ವಲ್ಲ ನೀನ್ ಜೆಂಡರ್ ಚೇಂಜ್ ಮಾಡ್ಕೊಂಡ್ರೆ ಲೀಗಲ್ ಎಕ್ಸಾಸ್ ಚೇಂಜ್ ಮಾಡ್ರೆ ಇಲ್ಲೀಗಲ್ ಏನಾವೆಲ್ಲ ಭಾಳ್ ಟಚ್ ಟಾಪಿಕ್ಸು ಏನ್ ಗೊತ್ತಿಲ್ಲ ಏನೋ ಮಾತಾಡತ್ತಿದ್ವಲ್ಲ ಅದೇ ವಾಪಸ್ ಬರೋಣ ಯೂಟ್ಯೂಬ್ ಬಗ್ಗೆ ಯೂಟ್ಯೂಬ್ ಬಗ್ಗೆ ಯೂಟ್ಯೂಬ್ ಬಗ್ಗೆ ಏನ್ ಹೇಳಿ ನೀವು ನೀವೇನಕ್ಕೆ ಸ್ಟಾರ್ಟ್ ಮಾಡಿದ್ರಿ ಯೂಟ್ಯೂಬ್ ಏನ್ ಏನ್ ಅನ್ಕೊಂಡ್ ಸ್ಟಾರ್ಟ್ ಮಾಡಿದ್ರಿ ನಾನು ನನ್ನ ಆಡಿಯನ್ಸ್ ಬೈತಾರೆ ನೋಡಿ ಎಷ್ಟು ನಾನು ಅದಾದಿ ನಂಗೆ ಹೇಳಕ್ ಮಜಾ ಬರ್ತೈತಿ ಏನಿಲ್ಲ ಶಾರ್ಟ್ ದಾಗ ಹೇಳ್ಬೇಕು ಟೂ ತೌಸಂಡ್ ಸಿಕ್ಸ್ಟೀನ್ದಾಗ ಟ್ವಿಟರ್ದಾಗ ಜೋಕ್ಸ್ ಬರೀತಿದ ಚಾಲೆಂಜ್ ನನ್ ಮಾಡ್ಕೊಂಡಿದ್ದೆ ಒನ್ ಫಿಫ್ಟಿ ಡೇಸ್ ಚಾಲೆಂಜ್ ಎವ್ರಿ ಡೇ ಒಂದ್ ಜೋಕ್ ಟ್ವಿಟರ್ದಾಗ ಆ್ಯಂಡ್ ಆ ಜೋಕ್ ಅದರ ದಿವಸದ ಒಂದು ಏನಾರು ಸಿಚುಯೇಷನ್ ಬಗ್ಗೆ ಇರ್ಬೇಕು ನನ್ನ ಲೈಫಿನ ಸಿಚುವೇಶನ್ ಏನಾರ ಇರಬೇಕು ಇಲ್ಲ ಟ್ರೆಂಡಿಂಗ್ ಒಂದು ಟಾಪಿಕ್ ಏನಾರ ಜಗದ್ದ ನಡೆದಿದ್ ಬಗ್ಗೆ ಇರಬೇಕು ಅದೊಂದು ಚಾಲೆಂಜ್ ಹಾಕೊಂಡು ಒನ್ ಫಿಫ್ಟಿ ಡೇಸ್ ಮಾಡಿದೆ ಅದನ್ನು ತೋರಿಸ್ಕಿನ್ ಶಾರ್ಟ್ ಇನ್ಸ್ಟಾಗ್ರಾಮ ಹಾಕ್ತಿದೆ ಇವರು ಈಶ್ವರ್ ಚೇತನ್ ಅವ್ರ ದುಬಳ್ಳಿ ಅಂತ ಒಂದು ಪೇಜ್ ಇತ್ತೆ ಅವರೆಲ್ಲ ಮೀಮ್ಸ್ ಹಾಕ್ತಿದ್ರು ಯಾರು ಫಾಲೋರ್ಸ್ ಅವ್ರಿಗೆ ಕಳ್ಸೋಕ್ ಸ್ಟಾರ್ಟ್ ಮಾಡಿದೆ ಅವ್ರಿಗೆ ಒಂದಿಷ್ಟು ಯಾರು ಸೇರ್ತದೆ ಹಾಕ್ತಿದ್ರೆ ಅದರಿಂದ ಒಂದಿಷ್ಟು ಫಾಲೋವರ್ಸ್ ಬಂದರೆ ಆಮೇಲೆ ಸ್ನ್ಯಾಪ್ಚಾಟ್ದಾಗೆ ಅದೊಂದು ಫಿಲ್ಟರ್ ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋಗಿ ಅದೇನೋ ವಿಡಿಯೋ ಹಾಕ್ಬಿಟ್ಟಪ್ಪ ನನ್ನ ದೋಸ್ತರು ಉಗಿದ್ರೆ ಇಂತ ಜೀವನ ಮಾಡೋಕ್ಕಿಂತ ಸತ್ತು ಅಂತ ಹೇಳಿ ಅದು ಒಳ್ಳೆ ಇಂಟೆನ್ಶನ್ ಅಂದ್ರೆ ಆ ಟೈಮ್ ದಾಗ ವಿಡಿಯೋಸ್ ಅನ್ನೋದು ಗೊತ್ತಿಲ್ಲ ಏನಿಲ್ಲ ನಾವ್ ಒಮ್ಮೆ ಹಾಕ್ಬಿಟ್ಟಲ್ಲ ಯಾಕಕ್ ಪಾ ಜೀವನದಾಗ ಹಿಂಗೆ ಹಿಂಗ್ಯಾಕೆ ಮಾಡತ್ತಿ ದಾರಿ ತಪ್ಪ ಬಿಟ್ಟಿನಿ ಅಂತ ಅದೇನೋ ಒಂದಿಷ್ಟು ಮಂದಿಗೆ ಸೇರ್ತಾ ಕಾಮೆಂಟ್ ಹೊಡೆದ್ರೆ ಅಲ್ಲಿಂದ ಹಂಗೆ ಸ್ವಲ್ಪ ಸ್ಲೋ ಹಂಗೆ ಮಾಡ್ಕೊಂತ ಮಾಡ್ಕೊಂತ ವಿಡಿಯೋ ಸ್ಟಾರ್ಟ್ ಮಾಡಿದೆ ರ್ಯಾಂಟ್ ವಿಡಿಯೋಸ್ ಮಾಡ್ತಿದ್ದೆ ಏನೇನೋ ಮಾಡ್ಕೊಂತ ಸ್ಟ್ಯಾಂಡ್ ಅಪ್ ಕಾಮಿಡಿ ಹಿಡಿತೆ ನಂದು ಬಿ ಎಸ್ ಇಯರ್ ಬ್ಯಾಕ್ ಅದ್ರ ಸಂಬಂಧ ಸ್ಟ್ಯಾಂಡಪ್ ಕಾಮಿಡಿ ಮಾಡಕ್ಕೆ ಸ್ಟಾರ್ಟ್ ಈಗ ಅದೇ ಕಾಮಿಡಿ ಎಲ್ಲ ಕಡೆ ಎದಕ್ಕಂದ್ರ ಜಾಬ್ ಸಿಗಂಗಿಲ್ಲ ಪಿ ಯು ಸಿ ಮ್ಯಾಲ್ ಏನಂತ ಹೇಳಿ ಮನೆ ಪಾಸ್ ಆಗ್ಯಾನ ಸುಳ್ಳು ಹೇಳೇನಿ ಸೊ ಪಾಸ್ ಆಗ್ಯಾನ ಒಂದ್ ವರ್ಷ ಗ್ಯಾಪ್ ತಗೊಳತ್ತೀನಿ ಕಾನ್ಫಿಡೆನ್ಸ್ ಹ್ಞೂ ಅದಾದ್ಮೇಲೆ ಸ್ಟ್ಯಾಂಡಪ್ ಕಾಮಿಡಿ ಸ್ಟಾರ್ಟ್ ಮಾಡಿದೆ ಕನ್ನಡದಾಗ ಹಿಟ್ ಆತ ಇಂಗ್ಲಿಷ್ ಇಂಗ್ಲೀಷ್ದಾಗ ಫೇಲ್ ಆತ ಕನ್ನಡದಾಗ ಹಿಟ್ಟಾತ ಯಾ ನೆಕ್ಸ್ಟ್ ಇಯರ್ ಫೇಲ್ ಅದೇ ಹ್ಞೂ ಬಿ ಎಸ್ ಸಿ ಮತ್ತೆ ಇರ್ಬೇಕಾತ ಅವಾಗ ಮತ್ತ ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಶೆಡ್ಲಾಕ್ ಹೋಮ್ ನಾನು ಮಾಮಿ ಇಶ್ಯೂಸ್ ಜಾಸ್ತಿ ಇದೆ ಅಲ್ವ ಇದು ನಮ್ಮ ಮಮ್ಮಿಗೆ ಏನೇನೋ ಕಣ್ಣು ಹಿಡಿತಾರಪ್ಪ ಅವರೇ ಒಮ್ಮ ಮಕ್ಕೊಂಡೇನೆ ಮಸ್ತ್ ಮಕ್ಕೊಂಡಿನಿ ನಮ್ಮ ಮನೆಯಾಗ ಪಾಸ್ ಆಗಿನ ಸುಳ್ಳೇನಲ್ಲ ನಾನು ಫೇಲ್ ಅದು ಇದು ಬರ್ತೈತಿ ಇಂಟರ್ನೆಟ್ ಕಾಪಿ ಅದನ್ನ ಒಂದು ಬುಕ್ ಒಳಗಿಟ್ಟೆ ಅದೊಂದು ಇಪ್ಪತ್ತು ಬುಕ್ ನಡಕ್ಕಿಟ್ಟೆ ಅದೊಂದು ಒಂದು ಬ್ಯಾಗ್ದಾಗಿಟ್ಟೆ ಅದ್ರ ಒಂದು ಇಪ್ಪತ್ತು ಅರ್ಬಿ ಹಾಕಿದ್ದ ಬೆಡ್ ಆಗಲಿ ಮೆಸೇಜ್ ಇರ್ತೈತಿಲ್ಲ ಡೌಟ್ ಬರೋಂಗಿಲ್ಲ ಅಂತೇಳಿ ಅದ್ರ ಮ್ಯಾಲೆ ಇಪ್ಪತ್ತು ಬ್ಯಾಗ್ ಇದಾಕೇನೆ ಬೆಳಿಗ್ಗೆ ನಮ್ಮ ಮಮ್ಮಿ ಹಬ್ಸಿದ್ರೆ ಹಿಂಗೆ ಕಣ್ಣಾಗ್ ತೋರಿಸಿ ಏನಿದಂತ ತೋರ್ಸಿದ್ರು ಪೇಪರ್ ನಾ ಪಕ್ಕಲ್ಪ ಹುಡ್ಕಿದ್ರ ಹಂಗಿವ್ರ ಏನು ನಾನು ನಾನಗ ಬಾ ಅಂದ್ರೆ ನಾವು ವಾಪಸ್ ಮುಕ್ಕೊಂಡೆ ನನಗೇನು ಹೆಂಗೂ ಬೈಸ್ಕೊಂಡೈತಿ ನಿದ್ದೆರ ಕಂಪ್ಲೀಟ್ ಮಾಡ್ತೇನೆ ನಮ್ಮಮ್ಮೇನೂ ಕರೀಲಿಲ್ಲ ಅಲ್ಲಿ ಹೋದೆ ಏನು ಸುಳ್ಳು ಹೇಳ್ತೀನಿ ಪಾಸ್ ಆಗಿದೆ ಯಾಕೆ ಹೇಳಿದೆ ಇಲ್ಲ ನೀವು ಅಂತ ಗೊತ್ತಿತ್ತು ಮತ್ತೆ ಈಗ ಏನು ಮಾಡಿ ಎಲ್ಲ ಆಗಿ ಪಾಸ್ ಆಮೇಲೆ ಏನೋ ಮಾಡಿ ಜುಗಾಡ್ ಮಾಡಿ ಹೆಂಗೋ ಹಿಂಗೋ ಮಾಡಿ ಪಾಸ್ ಆದ ಮೇಲೆ ಐ ಹ್ಯಾಡ್ ಅ ಚಾಯ್ಸ್ ಎಮ್ ಎಸ್ ಸಿ ಮಾಡಿ ಸ್ಟ್ಯಾಂಡ್ ಅಪ್ ಕಂಟಿನ್ಯೂ ಮಾಡೆ ನನಗೇನಿತ್ತೆ ಮನೆಯಾಗ ಮತ್ತೆ ನಲ್ವತ್ತು ಸಾವಿರ ರೂಪಾಯಿ ಫೀಸ್ ಎಮ್ ಎಸ್ ಸಿಲ್ ಫೇಲ್ ಆದ್ರೆ ಇನ್ನೊಂದು ಎರಡು ವರ್ಷ ಫೇಲ್ ಆಗೋದು ಆಯ್ತು ಮತ್ತೆ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಮತ್ತೆ ಕಲ್ಸಾಕು ಹೋಗಿ ನಾ ಏನ್ ದೊಡ್ಡ ಶಾಣೆ ದೊಡ್ಡ ಆಂಕರ್ ಆದವನು ಅಲ್ಲ ಬಿ ಎಸ್ ಸಿ ನ ವರ್ಷ ಮಾಡ್ಯ ನಾ ಎಮ್ ಬಿ ಬಿ ಎಸ್ ಮಾಡ್ಯ ನಾನು ನಾ ಐದು ವರ್ಷ ಅಲ್ಲ ಹಂಗ ಸೊ ಸ್ಟ್ಯಾಂಡ್ ಅಪ್ ಕಾಮಿಡಿ ಚೂಸ್ ಮಾಡಿದೆ ಮನೆಯಾಗ ಪ್ರೆಷರ್ ಇತ್ತೆ ಏನ ಹಿಂಗ ಹಂಗಂತ ಟೂ ತೌಸಂಡ್ ನೈನ್ಟೀನ್ ಒಣ ಶೋ ಟೂರ್ ಮಾಡಿ ಹುಬ್ಬಳ್ಳಾಗ ಒಂದು ದೊಡ್ಡ ಸೆವೆನ್ ಹಂಡ್ರೆಡ್ ಪೀಪಲ್ ಟಿಕೆಟೆಡ್ ಶೋ ಅವ ನಮ್ಮ ಮಮ್ಮಿ ನಂಬಿದ್ರೆ ಆಮೇಲೆ ದೆನ್ ಆ ಜರ್ನಿ ಕಂಟಿನ್ಯೂ ಲಾಕ್ಡೌನ್ ಆತ ಲಾಕ್ಡೌನ್ ಭಾಳ ಮಂದಿ ಪಿಕಪ್ ಆದ್ರೆ ನಾನು ಲಾಕ್ಡೌನ್ ಒಳಗೆ ಟೆಡ್ ಆದೆ ಬ್ರೇಕ್ ತೊಗೊಂಡೆ ಬ್ರೇಕ್ ತೊಗೊಂಡು ಒಂದು ನಾಲ್ಕು ತಿಂಗ್ಳು ಗಾಯಬ್ ಅದೇ ಗಾಯಬ ವಾಪಸ್ ಬಂದು ಹಂಗ ಲೈಟ್ ಹಂಗೆ ಪಡ್ಕೊಂಡ ಸ್ಟಾರ್ಟ್ ಆಗ್ತದೆ ಬಟ್ ಲಾಕ್ಡೌನ್ ಅಲ್ಲಿ ಎಷ್ಟು ಜನ ಥಿಯೇಟರ್ ಆರ್ಟಿಸ್ಟ್ ಸಫರ್ ಮಾಡಿಬಿಟ್ಟಿರ್ತಾರಲ್ಲ ಹೌದು ನಿಂಗೆ ಸಿನಿಮಾ ರಿಲೇಟೆಡ್ ಇದ್ದವ್ರು ಇಲ್ಲ ಥಿಯೇಟರ್ ಆರ್ಟಿಸ್ಟ್ ಇದ್ದವರು ಲೈವ್ ಶೋ ಸಿಂಗರ್ಸ್ ಸಿಂಗರ್ಸ್ ಆಕ್ಚುಲಿ ರೆವೆನ್ಯೂ ಬರೋದು ಲೈವ್ ಇಂದ ಲೈವ್ ಶೋಸ್ ನಡೆಯುತ್ತಿರ್ಲಿಲ್ಲ ನೀವು ಗೂಗಲ್ ಮೀಟ್ದಾಗ ಮಾಡಿದ್ರೆ ಸಿಂಗಿಂಗ್ ಒಂದು ಇರ್ತೈತಿಲ್ಲ ಚಲೋ ಒಂದು ಸೌಂಡ್ ಮಾಡ್ಬೇಕಂದ್ರೆ ಭಾಳ ಎಫೆಕ್ಟ್ ಆಗಿತ್ತು ನನಗೂ ಭಾಳ ಫೈನಾನ್ಷಿಯಲಿ ಪ್ರಾಬ್ಲಮ್ ದುಡಿಬೇಕಂದ್ರೆ ಆಗೋಲ್ತೆ ಎಲ್ಲ ಆದ್ಮೇಲೆ ಮತ್ತೆ ಪಾಡ್ಕಾಸ್ಟ್ ಸೇವಿಂಗ್ಸ್ ಇತ್ತೆ ಶೋದಾಗ ಮಾಡಿದ್ದೆ ಎಲ್ಲ ಹುಂಡಿಗೆ ಹಾಕಿದೆ ಹುಂಡಿಗೆ ಪಾಡ್ಕಾಸ್ಟ್ ಹೆಂಗೇನೋ ಮಾಡಿ ಪಾಡ್ಕಾಸ್ಟ್ ಹೆಂಗ್ ವಿಚಿತ್ರ ಸ್ಟಾರ್ಟ್ ಆಗಿತ್ತು ಅಂದ್ ಬಟ್ ಇವಾಗ ಎಲ್ಲ ವಾಪಸ್ ತಿರುಗಿ ನೋಡಿದ್ರೆ ಇನ್ನೊಂದು ವರ್ಷ ಆದಮೇಲೆ ನೋಡಿದ್ರೆ ಕನ್ನಡದಲ್ಲಿ ಪಾಡ್ಕಾಸ್ಟ್ ಅಂದರೆ ಸ್ಕ್ಯಾಂಡಿ ಮ್ಯಾನಸ್ರೆ ಫಸ್ಟ್ ನಂದು ಆ್ಯಕ್ಚುಲಿ ಪಾಡ್ಕಾಸ್ಟ್ ಹಂಗಾಮ್ ಸ್ಟಾರ್ಟ್ ಆಗಿದ್ದೆ ಆ್ಯಕ್ಚುಲಿ ನಾನು ಪಾಡ್ಕಾಸ್ಟ್ ಹಿಂಗೆ ನಾ ಅಗ್ರೆಸಿವ್ಲಿ ಅಂದ್ರೆ ಕನ್ಸಿಸ್ಟೆಂಟ್ ಮಾಡ್ತೇನೆ ಅಂತ ಇರಲಿಲ್ಲ ರೋಸ್ಟ್ ವಿಡಿಯೋಸ್ ಮಾಡ್ತಿದ್ದೆ ನಾನು ಹೆಂಗಿತ್ತು ವೆನಸ್ಡೇ ರೋಸ್ಟ್ ವಿಡಿಯೋಸ್ ಫ್ರೈಡೆ ಪಾಡ್ಕಾಸ್ಟ್ ಪಾಡ್ಕಾಸ್ಟ್ ಈಸ್ ಫಾರ್ ಮೀ ನನಗೆ ಜನ ಜೊತೆ ಮಾತಾಡೋದು ಸೇರ್ತೈತಿ ಚಿಲ್ ಮಾಡ್ತೀನಿ ದಟ್ ವಿಲ್ ಎನರ್ಜೈಸ್ ಮೀ ಅವ್ರ ಬಗ್ಗೆ ತಿಳ್ಕೊಂಡು ನನಗೇನು ಐ ಬಿಲೀವ್ ಜೀವನದಾಗ ಯಾರಿಗೆ ಮೀಟ್ ಆದರೂ ಒಳ್ಳೆಯವನಿರಲಿ ಕೆಟ್ಟವ್ ಇರಲಿ ನಾನು ಏನಾದ್ರು ಕಲಿತೇನೋ ಇದು ಮಾಡಬಾರ್ದು ಅಂತಾರೆ ಕಲಿತೇನೆ ಮಾಡ್ತೇನೆ ಅಂತಾರ ಕಲಿಯೋದಿದ್ದ ಇರ್ತೇನೆ ಮನುಷ್ಯರಿಂದ ಏನಾರು ಕಲೀಬೋದು ಆದರೆ ಸ್ಟಾರ್ಟ್ ಮಾಡಿದೆ ನನ್ನ ರೋಸ್ಟ್ ವೀಡಿಯೋಸ್ ಇನ್ ರೋಸ್ಟ್ ವೀಡಿಯೋ ಆಯ್ತು ಎರಡು ವರ್ಷ ಆತ ಹಾಕಿ ಇನ್ನೂ ತನಕ ನಾಲ್ಕು ಸಾವಿರ ವ್ಯೂಸ್ ಆಯ್ತದಕ್ಕೆ ಪಾಡ್ಕಾಸ್ಟ್ ಹಾಕಿದ್ರೆ ಒಂದೇ ದಿವ್ಸಕ್ಕೆ ಹತ್ತು ಸಾವಿರ ಆಯ್ತು ಬಡ ಬಡ ಲ್ಯಾಪ್ಟಾಪ್ ಓಪನ್ ಮಾಡಿದೆ ಇನ್ ಕಾಗ್ನೆಟೋ ಮೋಡ್ ಓಪನ್ ಮಾಡಿ ಯೂಟ್ಯೂಬ್ ಓಪನ್ ಮಾಡಿ ಕನ್ನಡ ಪಾಡ್ಕಾಸ್ಟ್ ಅಂತ ಹೇಳಿದೆ ಫಸ್ಟ್ ನಂದು ಮತ್ತು ವಿಡಿಯೋ ಮಾರ್ಕೆಟ್ ಈಸ್ ವೈಡ್ ಓಪನ್ ನನಗೂ ಸೇರ್ತೈತಿ ನಡೆ ಮಾಡ್ಕೊಂಡು ಹೋಗೋಣ ನಾನು ಒಂದು ಟೈಮಲ್ಲಿ ಪಾಡ್ಕೆ ಸ್ಟಾರ್ಟ್ ಮಾಡೋ ಅಂತ ನೋಡ್ಬಿಟ್ಟು ಸರ್ಚ್ ಮಾಡಿದಾಗ ಸ್ಕ್ಯಾಂಡಿ ಒಂದು ಬಂದಿತ್ತು ಹ್ಞೂ ನಿಮ್ದು ಯಾರೋ ಫ್ರೆಂಡ್ ನಿಮಗೆ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದ್ರಂತಲ್ಲ ನಾನು ನಾನು ಅದನ್ನೇ ಹೇಳಿದೆ ಸ್ಕ್ಯಾಂಡಿ ಮ್ಯಾನ್ದು ಹೋಗಿ ವೀಡಿಯೋ ನೋಡ್ಕೊಂಡು ಬನ್ನಿ ಆ ಲೆವೆಲ್ ರೀಚ್ ಆದರೆ ಥಿಂಕ್ ಮಾಡಿ ಇಲ್ಲಾಂದರೆ ಮಾಡಬೇಡಿ ಏನಕ್ಕೆ ಯಾಕೆ ಅಂದರೆ ಒಂದು ಈ ಸೆಟಪ್ಪು ಅದೆಲ್ಲ ನನಗೆ ಗೊತ್ತಲ್ವಾ ನಾನು ಅದಕ್ಕೆ ಬಿಟ್ಟಿದ್ದು ಇಷ್ಟೊಂದೆಲ್ಲ ಸೆಟಪ್ಗೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ಟೆ ನೀವು ಸುಮ್ಮನೆ ಈಗ ಹೆಂಗೆ ಅಂದ್ರೆ ಸೆಟ್ ಒಂದೇ ಮ್ಯಾಟರ್ ಆಗಲ್ಲ ಪಾಡ್ಕಾಸ್ಟ್ ಮಾಡ್ಬೇಕು ಅಂದ್ರೆ ವೈಬ್ ಮ್ಯಾಚ್ ಆಗಬೇಕು ವೈಬ್ ಮ್ಯಾಚ್ ಆಗಿಲ್ಲ ಅಂದ್ರೆ ಏನ್ ಮಕ್ ಮಕ್ಕ ನೋಡ್ಕೊಂಡ್ ಎಷ್ಟು ಕಂಫರ್ಟೇಬಲ್ ಆಗ್ಬೇಕು ಅವ್ರ ಬಗ್ಗೆ ನಾವು ತಿಳ್ಕೊಬೇಕು ಒಂದಿಷ್ಟು ಬಹಳ ಆಸ್ಪೆಕ್ಟ್ಸ್ ಇರ್ತೈತಿ ಆಡಿಯೋ ಕ್ವಾಲಿಟಿ ಆಮೇಲೆ ನಾನು ಇನಿಷಿಯಲಿ ಹುಬ್ಳಾ ಶೂಟ್ ಮಾಡ್ಬೇಕಾದ್ರೂ ನನ್ನ ಕಡೆ ಇನ್ನು ತನಕ ಕ್ಯಾಮ್ರಾ ಇಲ್ಲ ಅರವತ್ತೆಂಟು ಎಪಿಸೋಡ್ ಅದು ಇನ್ನು ತನಕ ಕ್ಯಾಮ್ರಾ ಇಲ್ಲ ಅವಾಗ ತುಷಾರ್ ಅಮೋಗ ಅಂತ ಹೇಳಿ ನಾನು ನನ್ನ ಜೊತೆ ಕೆಲಸ ಮಾಡ್ತಿದ್ರೆ ಅವ್ರ ಕ್ಯಾಮ್ರಾ ಯೂಸ್ ಮಾಡ್ತಿದ್ದೆ ಪಾಪ ಅವ್ರು ಕೊಟ್ಟರು ನಂಗೆ ಒಂದು ವರ್ಷ ಪಾಪ ಅವ್ರ ಸಂಬಂಧ ಆಗ್ತದೆ ಅದು ಕ್ಯಾಮ್ರಾ ಇಲ್ಲಿ ಮೇಲೆ ಇಲ್ಲಿ ರೆಂಟ್ ಇನ್ನೊಂದು ಸಲ ಕ್ಯಾಮ್ರಾ ಇಲ್ಲ ನನ್ನ ಕಡೆ ಮೈಕ್ ಇಲ್ಲ ಐ ಆಮ್ ಮೈ ಓನ್ಲಿ ಹಿಂಗೆ ತೊಂದ್ರೆ ಕೊಡ್ತೀರಿ ಹೆಂಗ್ ಬದುಕ್ತರ ಅವ್ರಿಷ್ಟು ಇಮೋಷ್ನಲ್ ಆಗ್ಬಿಟ್ರೆ ಬ್ಯಾಟ್ರಿನೂ ಬಿತ್ತದ ಕ್ಯಾಮ್ರಾ ಕ್ಯಾಮ್ರಾ ರೆಕಾರ್ಡ್ ಆಗ್ಬೇಕಲ್ ಬ್ಯಾಟ್ರಿ ಬಿತ್ತೆ ಹಂಗ ಡೆಲಿವರಿ ಆಗ್ತದ ಕ್ಯಾಮ್ರ ಡೌನ್ ಆಗಿತ್ತಲ್ಲ ತೆಗೆದ್ರು ಅಂದೋಡಾಗಿ ಅಯ್ಯೋ ಮತ್ತೆ ಲವ್ ಫಾರ್ ಬೈಕ್ಸ್ ಯಾವಾಗಿಂದೈತಿ ಅದು ಚಿಕ್ಕ ವಯಸ್ಸಿಂದ ಸ್ಟಾರ್ಟ್ ಆಗಿರೋದು ಹ್ಮ್ ಅವಾಗೆಲ್ಲ ನಮ್ಮ ಅಂಕಲ್ ಬುಲೆಟ್ ತರ್ತಾ ಇದ್ರು ಬುಲೆಟ್ ನೋಡ್ಬಿಟ್ಟು ದೊಡ್ಡ ಗಾಡಿ ಓಡಿಸ್ಬೇಕು ಅಂತ ಜಸ್ಟ್ ಇನ್ ಕ್ರೇಜ್ ಬಂದ್ ಬುಲೆಟ್ ಸೇರಂಗಿಲ್ಲ ಎಲ್ರು ಅದೇ ಅದಕ್ಕೆ ನಾನು ಚೇಂಜ್ ಮಾಡ್ತಾರ ಆಗಬೇಡಿ ನೀವು ಎಲ್ಲ ಸೇರಂಗಿಲ್ಲ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಇಶ್ಯೂ ಬ್ರೋ ಕೇಳಿ ಎಲ್ಲರೂ ಹೇಳ್ತಾರೆ ಒಂದಲ್ಲ ಓನರ್ಸ್ ಗಳಾಗಿದ್ದವ್ರೆ ಅವರೆಲ್ಲಾ ಹಿಂಗೆ ಅಂದ್ರೆ ಮದ್ವೆ ಬ್ರೋಕರ್ ಗಳು ಇರ್ತಾರ ಗೊತ್ತಾ ಹುಡುಗಿಯ ಹುಡ್ಗಾ ಹಿಂದೆ ಇರ್ತಾರೆ ಮೇಲೆ ನಿನ್ ಜೀವನ ನೀನ್ ನೋಡ್ಕೊ ಎಷ್ಟು ಜಗಳ ಆಡ್ಕೊ ನರಗೋದಕ್ಕೂ ಸಂಬಂಧ ಇಲ್ಲ ಗಾಡಿ ತೊಗೊಳೋ ನಾನು ಗಾಡಿ ಬುಕ್ ಮಾಡಿದೆ ರಾಯಲ್ ಎನ್ಫೀಲ್ಡ್ ನನ್ನ ಫಸ್ಟ್ ಗಾಡಿ ಡ್ಯೂಕು ಸೆಕೆಂಡ್ ಗಾಡಿ ರಾಯಲ್ ಎನ್ಫೀಲ್ಡ್ ಬುಕ್ ಮಾಡಿದೆ ದಿವ್ಸ ನಮ್ಮ ಅಮ್ಮನೇ ಹೇಳ್ಬಿಟ್ರು ಏನೋ ನಡೆಸ್ತಿದ್ಯಾ ನೀನು ಯಾರಾದ್ರೂ ಹುಡುಗಿ ಕಾಲ್ ಮಾಡ್ತಾರ ನಿನಗೆ ಅಂತ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಸರ್ ಯಾವಾಗ ಬರ್ತೀರಾ ಸರ್ ಫುಲ್ ಪೇಮೆಂಟ್ ಡೆಲಿವರಿ ಯಾವಾಗ ಸರ್ ನನ್ನೇ ಸೇಳಿ ಸರ್ ಬಂದು ಕಾಲ್ ಹೇಳೋ ಅಲ್ಲ ದಿನ ದಿನಾ ಕಾಲ್ ಮಾಡು ನಾನು ಓ ಗಾಡಿ ತೊಗೊಂಡ್ ಮೇಲೆ ಹಿಂಗೆ ಇರುತ್ತೆ ತಗೊಂಡು ನೆಕ್ಸ್ಟ್ ಡೈನ ಸಸ್ಪೆನ್ಷನ್ ಬಿಚ್ಕೊಂಬಂತು ವಾಪಸ್ ಹೋದ್ರೆ ಅಂಶವ್ ದ ಗಾಡಿ ಇದು ಸರಿ ಗಾಡಿ ಬರೋದೇ ಹಿಂಗೆ ಏನು ಮಾತಾಡ್ತಿದ್ಯಾ ಗುರು ನೀನು ಮೂರುವರೆ ಲಕ್ಷ ಕೊಟ್ಬಿಟ್ಟು ಈ ಮಾತು ಕೇಳೋಕೆ ನಾನು ಬಂದಿದ್ದು ಅವತ್ತೇ ಜಗಳಾಡಿದೆ ಫುಲ್ ಜೋರ್ ಜಗಳ ಅವತ್ತಾಯಿತು ಅವ್ರು ಮಾಡಿದ್ದಾರೆ ಅದನ್ನ ಸರಿ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಕ್ಲಚ್ ಕೇಬಲ್ ಲೂಸ್ ಮಾಡಿಬಿಟ್ಟಿದ್ದಾರೆ ಅದು ಇಂಜಿನ್ ಟಚ್ ಆಗಿಬಿಟ್ಟು ಹಸುಟ್ಟು ಹೋಗ್ಬಿಟ್ಟಿದೆ ನೆಕ್ಸ್ಟ್ ಡೇ ಎತ್ಕೊಂಡು ಹೋದೆ ಕ್ಲಚ್ ಕೇಬಲ್ಗೆ ಬಿಲ್ ಹಾಕಿದಾನೆ ನಾನು ಕಟ್ ಮಾಡಿದ್ದೀನಿ ಅದು ನೀನು ಮಾಡಿರೋದಲ್ವ ಕಣ್ಣು ಮುಂದೆನೇ ನನ್ನ ಕ್ಲಚ್ ಕೇಬಲ್ ಬಿಚ್ಬಿಟ್ಟು ಇನ್ನೊಬ್ಬನ ಕ್ಲಚ್ ಕೇಬಲ್ನ ಹಾಕಿರೋದು ಹ್ಮ್ ಅವ್ನ ಗಾಡಿಗೆ ಏನು ಮಾಡ್ತೀನಿ ಅಂದ್ರೆ ಬಿಡಿ ಸರ್ ಟೇಪ್ ಹೊಡ್ದು ತಿರ್ಗ ಸಾಕ್ತೀನಿ ನನಗೆ ಅಲ್ಲಿ ಹೊಡೀತು ನನಗೆ ಹಿಂಗ್ ಮಾಡ್ತಿದ್ದಾರೆ ನನ್ನ ಎದುರುಗಡೆ ಬೇರೆಯವ್ರಿಗೆ ಹೆಂಗೆ ಮಾಡ್ತಾರೆ ಬಟ್ ಅಲ್ಲಿಗೆ ನೀ ಅದೇನೋ ಹೇಳ್ತಾರಲ್ಲ ಹೋಗಿ ಬಂದು ಮೂಗಿಗೆ ಸಿಗಾಕೊಂಡ್ರು ಮೂಗಿ ಹತ್ರ ಸಿಗಾಕೊಂಡ್ರು ಏನು ಮಾತಾಡೋಕ್ಕಾಗುತ್ತೆ ಪ್ರೂಫ್ ಇರಲ್ಲ ಸೊ ನಿಮ್ ಕಡೆ ಹೆಂಗಿಲ್ಲ ನಮ್ ಕಡೆ ಬೇರೆ ಗಾದೆ ಇದೆ ಅದಕ್ಕೆಲ್ಲ ಗಾದೆಗೆ ಅದು ಏನಾಯ್ತು ಅಂದ್ರೆ ಮತ್ತೆ ನನಗೆ ಪ್ರಾಬ್ಲಮ್ ಆಯ್ತು ಗಾಡಿ ಫ್ಯೂಯಲ್ ಕ್ಯಾಪ್ ರಬ್ಬರ್ ಸೀಲಿಂಗ್ ಕಟ್ ಫುಲ್ ಟ್ಯಾಂಕ್ ಖುಷಿನಲ್ಲಿ ನಮ್ಮ ದುಡ್ಡು ಕೊಟ್ಟಿದ್ರು ಫುಲ್ ಟ್ಯಾಂಕ್ ಖುಷಿನಲ್ಲಿ ಗಾಡಿ ಹಾಕೊಂಡ್ಬಿಡಿದೀನಿ ನೆಕ್ಸ್ಟ್ ಡೇ ಗಾಡಿ ಹೊಂದ್ಬಿಡ್ತೀನಿ ನಾನು ಆಗ್ತಿಲ್ಲ ಫುಲ್ ಹಾಕ್ತಿಲ್ಲೇಟ್ ಆಗ್ಬಿಟ್ಟಿದೆ ಗಾಡಿ ರಬ್ಬರ್ ಸೀಲ್ ಕಟ್ಟಾಗಿದೆ ರಬ್ಬರ್ ಸೀಲ್ ಕಟ್ ಆಗ್ಬಿಟ್ಟು ಕಾಲ್ ಮಾಡಿದೆ ಆಯಿತು ಸರಿ ಮಾಡ್ತಂದ್ಕೊಟ್ಟ ಎಕ್ಸಾಸ್ಟಲ್ಲಿ ಕಿಡಿ ಬರೋಕ್ಕೆ ಶುರು ಆಯಿತು ಏನು ಗುರು ಇದು ಜೀವನ ಇದು ನಾನು ಬೇರೆ ಊರವ್ರಿಗೆಲ್ಲ ಹೇಳ್ಕೊಬಂದ್ಬಿಡಿ ರಾಯಲ್ ಎನ್ಫೀಲ್ಡ್ ಏನು ರಾಯಲ್ ಎನ್ಫೀಲ್ಡ್ ತೊಗೋದಿ ಅಂತ ಇದು ನೋಡಿದ್ರೆ ಎಲ್ಲ ಅವ್ರು ರಾಯಲ್ ಎನ್ಫೀಲ್ಡ್ ತೊಗೊಂಬಾರ ಓಡಿಸೋಣ ಎಲ್ಲ ಓಡಿಸ್ಲಿ ತಿಂಗಳಿಗೆ ಇಪ್ಪತ್ತು ದಿವಸ ಘರ ಕೂತಿದೆ ಅದು ಆಮೇಲೆ ನಾನು ಹೋಗ್ಬಿಟ್ಟು ಜಗಳ ಮಾಡಿದೆ ಗುರು ನನಗೆ ಬೇರೆ ಗಾಡಿ ಕೊಡು ನನಗೆ ಆಗಲ್ಲ ಫಸ್ಟು ನಾನು ಹೇಳಿರಲಿಲ್ಲ ನನ್ನ ಗಾಡಿ ಬಗ್ಗೆ ನಾಲೆಡ್ಜ್ ಇದೆ ಅಂತ ನಾನು ಯಾವ್ದಾಗ ಏನೋ ಓದ್ತಾ ಇದ್ದೀನಿ ಲಾ ಓದ್ತಾ ಇದ್ದೀನಿ ಇದ್ರ ಬಗ್ಗೆ ಏನು ಹಂಗೆ ಹೇಳಿದ್ರೇನೆ ರೆಸ್ಪಾಂಡ್ ಮಾಡೋದು ಗೊತ್ತು ಅಂದ್ರೆ ಅವ್ರು ಏನು ಮಾಡ್ತಾರೆ ಅವ್ರು ಇವ್ನಿಗೆ ಗೊತ್ತಾ ಅನ್ಬಿಟ್ಟು ಇರೋದನ್ನೂ ಹೇಳಕ್ ಹೋಗಲ್ಲ ಈಗಲೂ ಎಷ್ಟೊಂದು ಏನಾಗ್ತಿದೆ ಅಂದ್ರೆ ಹೊಸ ರಾಯಲ್ ಎನ್ಫೀಲ್ಡ್ ರಾಯಲ್ ಎನ್ಫೀಲ್ಡ್ ಇಮಾಲ್ಯೇನು ಲಾಂಚ್ ಆಗಿದೆ ಫೋರ್ ಫಿಫ್ಟಿ ಎಷ್ಟೊಂದು ಜನಕ್ಕೆ ಗೊತ್ತೂ ಇಲ್ಲ ಶೋರೂಮಲ್ಲಿ ಹೋಗಿ ಕೇಳಿದ್ರೆ ಇದು ಇಂಡಿಯಾಗೆ ಬಂದೇ ಇಲ್ವಲ್ಲ ಹಳೆ ಸ್ಟಾಕ್ಗಳು ಸೇಲ್ ಮಾಡ್ತವ್ರೆ ಇವ್ರ ಪ್ರೀತಮ್ ಅವ್ರ ಫ್ರೆಂಡ್ ಹಳೆ ಸ್ಟಾಕ್ ತಗೊಂಡ್ರು ಸ್ಟಾಕ್ ಕ್ಲಿಯರ್ ಮಾಡ್ತವ್ರೆ ಸೊ ಈಗ ಅವ್ರಿಗೆ ಮ್ಯಾನೇಜರ್ಗೆ ಹೇಳಿದೆ ಗುರು ನಾನು ನಿನ್ನ ಹತ್ರ ಸರ್ವೀಸಿಗೆ ಬರೋಲ್ಲ ಅವನು ಹೇಳ್ತಾನೆ ಸರ್ವೀಸಿಗೆ ಬರಲ್ಲ ಅಂದರೆ ವ್ಯಾರಂಟಿ ಹೋಗುತ್ತೆ ನನಗೂ ನಿನ್ಗೂ ಜಾಬ್ ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಆಯಿತು ಒಂದು ದಿವಸ ನೋಡ್ಕೊತೀನಿ ನಾನು ಇವಾಗ ಬಿಡು ನನ್ನನ್ನು ಯಾವಾಗ ಬರ್ತೀನಿ ಆ ಟೈಮ್ ಬಂದಾಗ ನಿನ್ನ ಹತ್ರ ಬರ್ತೀನಿ ಅಂದ್ಬಿಟ್ಟು ಗಾಡಿ ನಾನೇ ಎಕ್ಸ್ಟ್ರಾ ಒಂದು ಐವತ್ತರವತ್ತು ಸಾವಿರ ಖರ್ಚು ಮಾಡಿ ರೆಡಿ ಮಾಡಿ ಆ್ಯಕ್ಚುಲಿ ರನ್ನಿಂಗ್ ಕಂಡೀಷ್ನಲ್ಲಿ ಇದ್ದಾಗ ಸೇಲ್ ಮಾಡಿದೆ ನನ್ನ ಗಾಡಿನ ಅದೇ ಹೇಳಿದ್ನಲ್ಲ ಈ ರೀಸನಾಗೆ ಸೇಲ್ ಮಾಡಿದೆ ಕಷ್ಟ ಆಗಿತ್ತು ಸ್ವಲ್ಪ ಅಂದ್ಬಿಟ್ಟು ಅದಾದಮೇಲೆ ಇವಾಗ ಈಗ ಅವ್ರಿಗೆ ಮೊನ್ನೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಹೋಗಿದ್ವಿ ಲುಕ್ ಹೆಂಗೆ ಹೆಂಗ್ ಬರ್ತಾ ಇತ್ತು ನೋಡಿಯಲ್ಲಿ ಇಬ್ರು ಹೋದ್ವಿ ಗ್ಲೌಸ್ ನೋಡಕ್ಕೆ ಅಂತ ಹೋದ್ವಿ ಎಲ್ಲ ಹೆಂಗ್ ನೋಡ್ತಾರೆ ಅಂದ್ರೆ ಈಗ ಕಳ್ಳದ ಮಕ್ಳು ಬಿದ್ದವ್ರಿ ಅವತ್ ನಾನು ಎತ್ಕೊಂಡು ಹೋಗಿ ಒಂದು ಗಾಡಿ ರಿವ್ಯೂ ಮಾಡಿ ಹಂಟರ್ದು ಆಗ್ತೆ ನೂರ ಇಪ್ಪತ್ತರಿಂದ ನೂರ ಬುಕಿಂಗ್ ಕ್ಯಾನ್ಸಲ್ ಆಗಿದೆ ಆ ಗಾಡಿದು ಅದಾದ್ಮೇಲೆ ಯಾವನ್ ರಿವ್ಯೂ ಕೇಳಕ್ ಕೊಡ್ತಿಲ್ಲ ಟೆಸ್ಟ್ ರೈಡ್ ಕೊಡ್ತಾ ಇಲ್ಲ ಟೆಸ್ಟ್ ರೈಡ್ ಕಾಂಪೌಂಡ್ ಒಳಗೆ ಐನೂರು ಮೀಟರ್ ಲಾಗಿನ್ ಮಾಡ್ಕೋತಾರೆ ಅಲ್ಲೋಗ್ಬಿಟ್ಟು ಕ್ಯಾಮ್ರಾ ಆನ್ ಮಾಡ್ಕೊಬಿಟ್ರೆ ಯಾರಾದ್ರೂ ಐನೂರು ಮೀಟ್ರ್ ಹಿಂಗೆ ಹೋಗಬೇಕು ನೀನು ಈ ಶೋರೂಮಲ್ಲಿ ಟೆಸ್ಟ್ ರೇಟ್ ತೊಗೊಂಡ್ರೆ ಆ ಶೋ ರೂಮ್ ಟೆಸ್ಟ್ ರೇಟ್ ಶೋರೂಮ್ ಶೋರೂಮ್ರು ಯೂನಿಟಿ ಬಂದುಬಿಟ್ಟಿದೆ ಈಗ ನನ್ನಿಂದ ಓ ಅವ್ನು ಬರ್ತಾನೆ ಅವನು ಶೋರೂಮ್ಗೆ ಸೇರಿಸ್ಬಿಡೋ ಥರ ಕೆ ಟಿ ಎಮಲ್ಲೂ ಹಂಗೆ ಆಯಿತು ಏನೋ ಅಂದೆ ನನಗೆ ಅದು ಎಲ್ಲಿತ್ತು ಏನೋ ಗೊತ್ತಿಲ್ಲ ನಾನು ನಿನ್ನ ಹಳೇ ಕಸ್ಟಮರ್ ಒಗ್ಗರು ಮೈಸೂರಿಗೆ ಫಸ್ಟ್ ಬ್ಯಾಚಲ್ಲಿ ಕೆ ಟಿ ಎಮ್ ತೊಗೊಂಡಿದ್ದೀನಿ ನೀನು ಹಿಂಗೆ ನಾನು ಮಾಡ್ಬೋದಾ ಇಲ್ಲ ಹಂಗೆ ಹಿಂಗೆ ಅಂತ ಕಸ್ಟಮರ್ ಆಗಿದ್ರಿ ಇವಾಗಿಲ್ಲ ಒಬ್ಬಳು ಗಾಡಿ ಎತ್ಕೊಂಬಂದೆ ಮಾಡಿಕೊಡ್ಬೇಕು ನಾನು ಏನು ಹೇಳಿದ್ರು ಕೆಲಸ ಮಾಡೋ ಕಸ್ಟಮರ್ ತಾನೇ ಮಾಡ್ತೇವೆ ತಾನೆ ಮಾಡಲೇಬೇಕು ನೀನು ಇವಾಗ ಸೊ ಈ ಥರ ಆಗ್ಬಿಟ್ಟಿದೆ ಎಲ್ಲ ಕಡೆ ಎದುರಾಕೊಂಡ್ಬಿಟ್ಟಿದ್ದೀನಿ ನಾನು ಶೋರೂಮ್ಗಳಲ್ಲಿ ಸೊ ಎಲ್ಲಿದ್ವಿ ನಾವು ಲವ್ವಿಂಗ್ ಶುರು ಆಯಿತು ಅಂತಲ್ವಾಗ ಗಾಡಿದು ಸೊ ಬುಲೆಟ್ ನೋಡಿಬಿಟ್ಟು ಲವ್ ಶುರು ಆಯಿತು ಅದಾದಮೇಲೆ ಒಂದು ಟು ಟ್ವೆಂಟಿ ಬ್ಲೂ ಕಲರ್ ಟು ಟ್ವೆಂಟಿ ಇತ್ತು ನಮ್ಮಮ್ಮ ಒಂದು ಕಡೆ ಬಟ್ಟೆ ಹೊಲಿಸ್ತಾ ಇದ್ರು ಅವ್ರ ಮಗನ ಹತ್ರ ಟು ಟ್ವೆಂಟಿ ಇತ್ತು ಅದು ಡೂಮ್ ಇಲ್ದ ಇರೋದು ನಾರ್ಮಲ್ ಟು ಟ್ವೆಂಟಿ ಅದು ಹೆವಿ ಅದಾದಮೇಲೆ ಅವಾಗ ಹೀರೋ ಒಂಡ ಹಂಕ್ ಅಂತ ಇತ್ತು ಸಿ ಬಿ ಸೆಡ್ಡು ಆರ್ ಒನ್ ಫೈ ಸವಾರಿ ಮೂವಿ ನೋಡೋ ತನಕ ನನಗೆ ಮೂವಿ ಬಗ್ಗೆ ಅಷ್ಟು ಅಂದರೆ ಗಾಡಿ ಬಗ್ಗೆ ಅಷ್ಟು ಕ್ರೇಜ್ ಇರಲಿಲ್ಲ ಮೂವಿ ಎಷ್ಟು ನಮ್ಮ ಚೇಂಜ್ ಮಾಡುತ್ತೆ ಅಂತ ಅದೊಂದು ಎಕ್ಸಾಂಪಲ್ ಸವಾರಿ ಮೂವಿ ಯಾವಾಗ ನೋಡಿದೆ ನಾನೊಂದು ಹಯಾಭೂಸ ಇಡಬೇಕು ನನಗೂ ಆ ಥರ ಫ್ರೆಂಡ್ ಇರಬೇಕು ಫುಲ್ ನಾವು ಚಿಲ್ ಮಾಡಬೇಕು ಲಾಂಗ್ ರೈಡ್ಗಳು ಹೊಡಿಬೇಕು ಫುಲ್ ಹಾಡು ಹಾಕ್ಕೊಂಡು ಹೋಗಬೇಕು ಮೂವಿ ನೋಡಿದ್ದೀರಲ್ವಾ ಸವಾರಿ ಅದೊಂದು ಸಾಂಗಲ್ಲಿ ಎಷ್ಟು ಎಮೋಷನ್ಸ್ ತೋರಿಸಿದ್ದಾರೆ ಅವಾಗ ಅಂದ್ಕೊಂಡಿದ್ದು ನಾನು ಬುಕ್ಕಲ್ಲಿ ಬರ್ಕೊಂಡೆ ಆಗ ಆ ವಯಸ್ಸಲ್ಲಿ ನಾನು ಹಾಯಾಭೂಸ ತೊಗೋತೀನಿ ಮೂವತ್ತು ವರ್ಷ ಆಗೋದ್ರೊಳಗಡೆ ನಾನು ಹಾಯಾಭೂಸ ಫಸ್ಟು ಸಾಯದ್ರ ಮುಂಚೆ ತೊಗೋಬೇಕು ಅಂತಿತ್ತು ಎಲ್ಲರೂ ಕೊರೋನಾ ಬಂದ್ಮೇಲೆ ಮೂವತ್ತು ಸೊ ಸ್ವಲ್ಪ ಕಮ್ಮಿ ಮಾಡ್ಕೊಂಡೆ ಸ್ಕೇಲ್ನ ಮೂವತ್ತು ವರ್ಷದೊಳಗಡೆ ಗಾಡಿ ತಗೋಬೇಕು ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದು ಸೊ ಯೂಶಲಿ ನನಗೆ ಆ ಗಾಡಿ ಇಷ್ಟ ಇಲ್ಲ ಈ ಗಾಡಿ ಇಷ್ಟ ಇಲ್ಲ ಅಂತಾರಲ್ಲ ಎಲ್ಲ ಗಾಡಿನೂ ಇಷ್ಟ ಬಟ್ ಅದನ್ನ ಯಾವ ಥರ ಶೋರೂಮರ್ ಪ್ರೊಜೆಕ್ಟ್ ಮಾಡ್ತಾರೆ ನನಗೆ ಅದು ಇಷ್ಟ ಇಲ್ಲ ನಿಂಗೆ ಯಾವ ಗಾಡಿನಾರು ತಗೋ ನಿನ್ನ ಇಷ್ಟ ನಿಂದ ದುಡ್ಡು ನಂದೇನು ಅಲ್ಲ ನೀನು ಕರೆಕ್ಟಾಗಿ ನೋಡ್ಕೋ ನೋಡ್ಕೋದನ್ನು ಯಾವ ಥರ ನೋಡ್ಕೋಬೇಕು ಆ ಥರ ನೋಡ್ಕೊಂಡ್ರೆ ಲೈಫ್ ಟೈಮ್ ಬರುತ್ತೆ ಗಾಡಿಗಳು ಅನ್ನೋ ಥರ ಸೊ ಅದಾಯ್ತು ಬಟ್ ಗಾಡಿ ತಗೋಬೇಕು ಅಂತ ಫಸ್ಟ್ ಆಫ್ ಆಲ್ ನಾನು ಗಾಡಿ ತಗೊಳ್ಳೋ ತನಕ ನಾ ಗಾಡಿ ಓಡಿಸ ಬರ್ತಿಲ್ಲ ಥಿಯೋಟಿಕಲಿ ನಾಲೆಡ್ಜ್ ಇತ್ತು ಕ್ಲಚಿಂಗ್ ವರ್ಕ್ ಆಗುತ್ತೆ ಐತಿಂಗ್ ವರ್ಕ್ ಆಗುತ್ತೆ ಇಷ್ಟು ಸಿ ಸಿ ಇದೆ ಗಾಡಿ ಸೈಡಲ್ಲಿ ಇಂಡಿಕೇಟರ್ ನಮ್ಮ ಮನೇಲಿ ಹೇಳ್ಬಿಡ್ತಿದೆ ಅಮ್ಮ ಅದೇ ಗಾಡಿ ಅಂತ ಏನು ಸಾಧಿಸ್ತೀಯ ಏನಾಯ್ತು ತೊಗೊಳಕ್ ಆಗತ್ತೆ ನಿನ್ ಕೈಲ ಗಾಡಿ ನಾನು ನಮ್ಮಅಮ್ಮ ಅಮ್ಮ ಬಿಡಿ ಟೈಮ್ ಟೈಮಲ್ಲೂ ನಿನಗೆ ಆಗಲ್ಲ ಆಗಲ್ಲ ಅಂದೇ ಮೋಟಿವೇಶನ್ ಕೊಡ್ತಿದ್ರು ಅವ್ರಿಗೂ ಎಲ್ಲೋ ಒಂದ್ ಕಡೆ ಗೊತ್ತಿತ್ತು ಅನ್ಸುತ್ತೆ ಹಿಂಗ್ ಬೈದ್ರೆ ಒಂದು ತೊಗೋತಾನೆ ಅಂತ ನಮ್ಮ ಹ್ಮ್ ಅದಾದ್ಮೇಲೆ ಹಿಂಗಾಯ್ತು ಒಂದ್ಸಲ ಏನಾಯ್ತು ಅಂದ್ರೆ ನನ್ಗೆ ಬೈಕ್ ಗಿಂತ ಆಕ್ಚುಲಿ ಕ್ರಿಕೆಟ್ ಹೆವಿ ಹುಚ್ಚ ಅವಾಗ ಹೆಂಗೆ ಅಂದ್ರೆ ನಾನು ಒಂದ್ ಮ್ಯಾಚ್ ನೋಡಿದ್ರೆ ನೆಕ್ಸ್ಟ್ ಮ್ಯಾಚ್ ಬರೋ ತನಕ ಯಾರ್ಯಾರು ಎಷ್ಟೆಷ್ಟು ರನ್ ನೋಡ್ದಿದ್ರು ಆತರ ನಾನೊಬ್ನೇ ಬಾಲ್ನ ಕಟ್ಕೊಂಡ್ಬಿಟ್ಟು ಸಾಕ್ಸ್ ಒಳಗಡೆ ಬಾಲ್ ಹಾಕಿ ಸ್ಕ್ರೀನ್ ಕಟ್ಟಕ್ ಜಾಗ ಇರತ್ತಲ್ಲ ಇಟ್ಕೊಂಡು ಫೋರ್ ಹೊಡಿಯೋದು ಅವ್ನು ಹೆಂಗ್ ಫೋರ್ ಹೊಡ್ದ ಸೇವಾಗ್ ಹಿಂಗಡಿದ್ ಸಚಿನ್ ಹಿಂಗ್ ಓಡೋದ್ ಹಿಂಗೆಲ್ಲ ಎಲ್ಲ ಅಷ್ಟಷ್ಟು ಅಷ್ಟು ಅವ್ರು ಅವ್ರ ಔಟ್ ಆದ್ರು ನಾನು ಅದೇ ತರ ಆಕ್ಟ್ ಮಾಡ್ತಿದ್ದೆ ಅದು ಔಟ್ ಥರ ಬ್ಯಾಟ್ ಇರ್ಲಿಲ್ವಾ ಕ್ರಿಕೆಟ್ ಬ್ಯಾಟ್ ಇರ್ಲಿಲ್ಲ ಸುಮ್ಮನೆ ಯಾವುದೋ ಒಂದು ಮಾಡೋದು ಬಾಲ್ ನಾರ್ಮಲ್ ಪ್ಲಾಸ್ಟಿಕ್ ಬಾಲ್ ಈ ತರ ಸೋಫಾ ಸೈಡ್ ಅಲ್ಲಿ ಕೊಟ್ಟಿರ್ತಾರಲ್ಲ ಅದನ್ನ ಕಾಲಕ್ಕೆ ಕಟ್ಕೊಂಡ್ಬಿಡೋದು ಎಲ್ ಬಿ ಡಬ್ಲ್ಯೂ ಆಗ ಗೊತ್ತಾಗ್ಬೇಕಲ್ಲ ನನಗ್ ಸ್ಯಾಟಿಸ್ಫ್ಯಾಕ್ಷನ್ ಬರ್ಬೇಕಲ್ಲ ಸೊ ನನಗೆ ಅವಾಗ ಹಾಳಾಗ್ ಹೋಗ್ಬಿಡ್ತಾ ನೀವನು ಅಂದ್ಬಿಟ್ಟು ಕ್ರಿಕೆಟ್ ಸೇರ್ಸಿರ್ಲಿಲ್ಲ ಕೋಚಿಂಗ್ ಎಲ್ಲ ಸೇರ್ಸಿರ್ಲಿಲ್ಲ ಬಟ್ ನಾನು ಕಲಿತಾ ಇದೆ ಹೊರಗಡೆ ಹೋಗ್ಬಿಟ್ಟು ಫ್ರೆಂಡ್ಸ್ ಜೊತೆ ಕಲಿಯೋದು ಮಾಡೋದೆಲ್ಲ ಒಂದಷ್ಟು ಆಡದೆ ಝೋನಲ್ಸು ಸೆಲೆಕ್ಷನ್ ಇತ್ತು ಒಂದು ಟೈಮಲ್ಲಿ ಅವಾಗ ನನಗೆ ಒಬ್ಬರು ಪರಿಚಯದವರು ಹೇಳಿದ್ರು ನಿನ್ನನ್ನು ಸೆಲೆಕ್ಟ್ ಅಂತ ಮಾಡ್ಕೊಳ್ಳಲ್ಲ ಯಾಕೆಂದರೆ ಎಷ್ಟೊಂದು ಜನ ಎಫರ್ಟ್ ಹೆಂಗೆ ಅಂದರೆ ಸ್ಕೂಲ್ಗೆ ಹೋಗಿ ಕಷ್ಟಪಟ್ಟು ಓದಿರೋನು ಒಂದೇ ಯಾವನೋ ಬಂದು ಎಕ್ಸಾಮ್ ಬರೋಕ್ಕಾಗುತ್ತ ಆಗಲ್ಲ ಅವನು ಪಾಸ್ ಆಗಲಿ ಬಿಡಲಿ ಎಫರ್ಟ್ ಅನ್ನೋದು ಇರುತ್ತೆ ಪ್ರೊಸೀಜರ್ ಅನ್ನೋದಿರುತ್ತೆ ನೀನು ಈಗ ಸಡನ್ನಾಗಿ ಬಂದು ನಿನ್ನನ್ನು ತೊಗೊಂಬಿಟ್ರೆ ಅವ್ನು ಯಾರಿಗೋ ಬೇಜಾರಾಗುತ್ತೆ ಬಾ ನೀನು ಸೆಲೆಕ್ಷನ್ಗೆ ನೋಡೋಣ ಅಂತ ಹೇಳಿದ್ರು ಪ್ರಾಕ್ಟೀಸ್ ಮಾಡ್ತಿದ್ದೆ ಟೆಂತ್ ಎಕ್ಸಾಮ್ ನಮ್ಮ ಟೆಂತ್ ಎಕ್ಸಾಮ್ ಟೈಮಲ್ಲಿ ಹೆಂಗೆ ಅಂದರೆ ಈಗ ಹೇಳಿದ್ರೆ ನಾನು ಏಜ್ ಗೊತ್ತಾಗ್ಬಿಡೋದು ಜನಕ್ಕೆ ಇಪ್ಪತ್ತೊಂಬತ್ತು ಬಿಡಿ ಟೆಂತ್ ಎಕ್ಸಾಮ್ ಟೆಂತ್ ಎಕ್ಸಾಮ್ ಆಗಬೇಕಾದ್ರೆ ಕನ್ನಡ ಎಕ್ಸಾಮ್ ಇತ್ತು ಏಪ್ರಿಲ್ ಎರಡನೇ ತಾರೀಕು ಟೂ ತೌಸಂಡ್ ಲೆವೆನ್ನು ಹ್ಞೂ ವರ್ಲ್ಡ್ ಕಪ್ ಹ್ಞೂ ಹೋಗ್ಬಿಟ್ಟಿದ್ದೀನಿ ಮನೆ ಬಿಟ್ಟು ವರ್ಲ್ಡ್ ಕಪ್ ಮ್ಯಾಚ್ ನೋಡೋಕ್ಕೆ ಮಾಂಕಡೆ ಮಾಂಕಡೆಗಲ್ಲ ಪಕ್ಕದ ಬೀದಿ ಬ್ಯಾಟ್ ಎತ್ಕೊಂಡು ಹೋಗಿದ್ದೀನಿ ಬಾ ಮ್ಯಾಚ್ ಮುಗಿಸ್ಕೊಂಡ್ ಬಂದೆ ಮಾಗಲು ವೈಡ್ ಓಪನ್ ಲೈಟ್ ಇನ್ನೂ ಉರಿತಿದೆ ನಮ್ಮ ಮನೇಲಿ ಒಂಬತ್ತು ಗಂಟೆ ಮೇಲೆ ಎದ್ದಿದ್ದು ಉದಾಹರಣೆನೇ ಇಲ್ಲ ನಮ್ಮ ಗಂಟೆ ಫ್ಲಾಟ್ ಹನ್ನೊಂದುವರೆ ಆದ್ರೂ ಲೈಟ್ ಉರಿತಿದೆ ನನ್ನ ಬತ್ತಿ ಇವತ್ತು ಆಫ್ ಆಗಿಬಿಟ್ಟು ಒಳಗೋದೆ ಅಮ್ಮ ಫಸ್ಟ್ ಬ್ಯಾಟ್ ಕಿತ್ಕೊಂಡ್ರು ನಮ್ಮ ಅಪ್ಪ ಒಂದೇ ಡೈಲಾಗು ನೀನಾಯ್ತು ನಿನ್ ಮಗ ಆಯ್ತು ನನಗೂ ಇದಕ್ಕೂ ಸಂಬಂಧ ಇಲ್ಲ ಹೊಡ್ಬಿಟ್ರು ಯಾಕೆಂದ್ರೆ ಅವರು ಮುಂದೆ ಆಗುವಂತ ಘೋರ ಘಟನೆ ಕಡೆ ನೋಡಕ್ ಆಗಲ್ಲ ಅಂತ ಗೊತ್ತಾಯ್ತು ಅವ್ರಿಗೆ ಹೊಡ್ಬಿಟ್ರು ಅಮ್ಮ ಒಂದೇ ಮಾತಾಡಿತು ಏನಾದರೂ ಫೇಲ್ ಆದರೆ ಈ ಬ್ಯಾಟ್ ಮುರಿದು ಹಾಕ್ಬಿಡ್ತೀನಿ ನಾನು ಅಂತ ಹ್ಞೂ ಅಯ್ಯೋ ಬ್ಯಾಟು ನೈನ್ತಲ್ಲಿ ಮ್ಯಾಚಲ್ಲಿ ಹಂಡ್ರೆಡ್ ತೆಗ್ದೆ ಅಂತ ಕೊಡಿಸಿದ್ರು ಬ್ಯಾಟ್ನ ಎಲ್ಲ ನನಗಂಗೆ ಆಸೆ ತೋರಿಸಿ ಆಸೆ ತೋರಿಸಿ ಅದಕ್ಕೋಸ್ಕರ ಓದಿದ್ದೆ ನಾನು ಅಮ್ಮ ಈಗಲೂ ಬೈತಾರೆ ಓದಬೇಕು ಅಂತ ಓದಿಲ್ಲ ಇವನು ಅಂತ ಬ್ಯಾಟ್ ಮುರಿದು ಬಿಡ್ತಾರಲ್ಲ ಅಂತ ಕನ್ನಡ ಅಲ್ವಾ ಬಿಡಿ ಎಸ್ ಮಾಡ್ಕೊಂಬಿಡ್ತೀನಿ ಅಂತ ಅದೆಲ್ಲ ಆಯಿತು ನಾನು ಚೆನ್ನಾಗಿ ನೀನು ನೈಂಟಿ ಪರ್ಸೆಂಟ್ ಮೇಲೆ ಇದ್ಮಾದ್ರೆ ಹಿಂಗೊಂದು ಕ್ರಿಕೆಟ್ ಬ್ಯಾಟ್ ಕೊಡಿಸ್ತೀನಿ ಅಂದಿದ್ರು ನೈಂಟಿ ಪರ್ಸೆಂಟ್ ಬರೋದು ಕನ್ಫರ್ಮು ಈ ಕಡೆ ಝೋನಲ್ಲಿ ಸೆಲೆಕ್ಟ್ ಆಗ್ಬೇಕು ಅಂದ್ರೆ ಕ್ರಿಕೆಟ್ ಕಟ್ಟ ಕೇಳಿಬಿಡಿದ ನಾನು ನೈಂಟಿ ಪರ್ಸೆಂಟ್ ತೆಗಿತೀನಿ ಕ್ರಿಕೆಟ್ ಕಿಟ್ ಕೊಡಿಸಿ ಅಂತ ಪ್ರಾಕ್ಟೀಸ್ ಮಾಡ್ಬೇಕು ಒಂದ್ ದಿವಸ ಏನಾಯ್ತು ಅಂದ್ರೆ ನಾನು ನನ್ನ ಫ್ರೆಂಡ್ ಚೇತನ್ ಅಂತ ಇದ್ವಿ ಇಬ್ಬರೇ ಅವ್ನು ಬಾಲ್ ಬ್ಯಾಟಲ್ ಹೊಡೆಯೋದು ನಾನು ಕ್ಯಾಚ್ ಹಿಡಿಯೋದು ಅಲ್ಲಿ ಅಪಾರ್ಟ್ಮೆಂಟ್ ಕಟ್ತಿದ್ರು ಖಾಲಿ ಗ್ರೌಂಡ್ ಬಿದ್ಬಿಟ್ಟು ಇಲ್ಲಿ ನನಗೆ ಏಟ್ ಆಗ್ಬಿಡ್ತು ನಾನೇನೋ ಮಾಮೂಲಿ ಅಂತ ಅನ್ಕೊಂಡಿದ್ದೆ ಅದೇನಾಯ್ತು ಅಂದ್ರೆ ನರ್ವ್ಗೆ ಏಟ್ ಬಿದ್ಬಿಡಿದೆ ಅಂತ ಏನೋ ಪಾರ್ಷಿಯಲ್ ಪ್ಯಾರಾಲಿಸಿಸ್ ಆಗ್ಬಿಟ್ಟಿದೆ ಮೂರು ತಿಂಗಳು ನನಗೆ ಲೆಫ್ಟ್ ಪೋರ್ಷನ್ ಫುಲ್ ಏನು ವರ್ಕ್ ಆಗಿಲ್ಲ ಆಲ್ಮೋಸ್ಟ್ ನಾನು ಅವಾಗ ಫಿಟ್ನೆಸ್ ಅಂದರೆ ಆ ಓಡೋದು ಮಾಡೋದಲ್ಲ ಮೈಂಟೈನ್ ಮಾಡಿ ಒಂದು ನಲ್ವತ್ತು ನಲ್ವತ್ತೆಂಟು ಐವತ್ತು ಕೆ ಜಿ ಇದ್ದ ನಾನು ಅಷ್ಟು ಟ್ಯಾಬ್ಲೆಟ್ಸ್ಗಳು ತೊಗೋತಿದೆ ಕುಡಿಯೋ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ ನಮ್ಮ ಅಮ್ಮ ಫಸ್ಟ್ ಟೈಮ್ ಹತ್ತಿದ್ದು ನೋಡಿದ ಅವತ್ತಾನೆ ನನಗೆ ಹಾಲು ಕುಡಿಸ್ತಾರೆ ಈ ಕಡೆಯಿಂದೆಲ್ಲ ಈಚೆ ಬಂದುಬಿಡ್ತಿದೆ ಒಂದು ನೀರು ಕುಡ್ಸೋಕೆ ಬರ್ತಾರೆ ಈಚೆ ಬಂದುಬಿಡ್ತಿದೆ ಮಾತ್ರೆ ಕೊಟ್ಟರೆ ನುಂಗಕ್ಕೆ ನೀರು ಕುಡಿಯೋಕ್ಕಾಗಲ್ಲ ಡ್ರೈ ಆಗಿ ನುಂಗ್ಬೇಕು ಮಾತಾಡೋಕಾಗಲ್ಲ ಅವಾಗೆಲ್ಲ ನಾನು ಜೆ ಎಲ್ಲ ಆಗ್ಬಿಡ್ತೀನಿ ಅಂತ ಫುಲ್ ಖುಷಿ ಮಾತಾಡೋಕೆ ಆಗಲ್ಲ ದಿನ ಬೆಳಗ್ಗೆ ಎದೇಳ್ಬೇಕಾರೆ ಇದೆಲ್ಲ ಒಂದು ಕೆಟ್ಟ ಕನಸು ಅಂತ ಇದ್ಬಿಡೋಣ ನನ್ನ ಲೈಫಲ್ಲಿ ಇದಾಗೇ ಇಲ್ಲ ಮತ್ತೆ ಇದು ಮಿರರ್ ನೋಡಿದ್ರೆ ಅದೇ ಜೀವನ ಅದು ಹೆಂಗೆ ಅಂದರೆ ಡಾಕ್ಟ್ರೂ ಹೇಳ್ಬಿಟ್ಟಿದ್ರು ಇಲ್ಲಪ್ಪ ಇದು ಇದು ಕಷ್ಟ ಆದರೆ ಆಗುತ್ತೆ ನಿನ್ನ ಮೇಲೆ ಡಿಪೆಂಡು ಯಾವ ಥರ ಅಂತ ಫಸ್ಟು ಟೈಮು ಅವ್ರು ಹೇಳಿದ್ರು ಇವನಿಗೆ ನಡೆಯೋ ಕಷ್ಟ ಆಗ್ಬೋದು ಒಂದು ಸ್ಟಿಕ್ ಕೊಡ್ತೀವಿ ಅಭ್ಯಾಸ ಮಾಡಿಸಿ ಮತ್ತೆ ಮಾತಾಡೋಕ್ಕೂ ಕಷ್ಟ ಆಗುತ್ತೆ ನಿಮಗೆ ಏನೋ ನೀವು ನೀವು ಅರ್ಥ ಮಾಡ್ಕೊಂಡ್ರೆ ಓಕೆ ಹಿಂಗೆ ಅಷ್ಟು ಅಕಸ್ಮಾತ್ ಸಸ್ಟೈನ್ ಆಗೋದ್ರೆ ಸೈನ್ ಲ್ಯಾಂಗ್ವೇಜು ಕಲಿಸೋರು ಇದ್ದಾರೆ ನೋಡೋಣ ಯಾವ ಥರ ಯಾಕೆಂದ್ರೆ ಫುಲ್ ಮೂಮೆಂಟೇ ಇರಲಿಲ್ಲ ಈ ಕಡೆ ನನಗೆ ಆಯಿತು ಮಾಡೋಣ ಏನೋ ಒಂದು ಮಾಡೋಣ ಅಂದ್ಬಿಟ್ಟು ನಾನು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಕಷ್ಟಪಟ್ಟು ಒಂದು ಮಾತು ಕೇಳಿದೆ ನಾನು ಗಾಡಿ ಓಡಿಸ್ಬೋದಾ ಮತ್ತೆ ಅಂತ ನಾವಪ್ಪನ ಕರೆದ್ರು ಯಾವನ್ರಿ ಇವನು ಏನು ಕೇಳ್ತಾವ ಇವನು ನಾವಪ್ಪ ಏನು ಕೇಳ್ದ ಸರ್ ಗಾಡಿ ಓಡಿಸ್ಬೋದಾ ಅಂತ ರೈ ಯಾಕೋ ಬೇಕು ಅದು ಗಾಡಿ ಕ್ರಿಕೆಟ್ ಕ್ರಿಕೆಟ್ ಅಂತ ಹಾಗೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡಿದ್ಯಾ ಮತ್ತೆ ಗಾಡಿ ಬೇಕಾ ಬೇಕು ಅವ್ರು ನಮ್ಮ ಸಾಕ್ಟ್ರು ಹೇಳಿದ್ರು ಇಲ್ಲಪ್ಪ ನೀನು ಓಡಿಸ್ತೀಯ ಗಾಡಿ ಓಡಿಸ್ತೀಯ ಅನ್ನ ಅದು ಹೆಂಗೋ ಒಂದ್ ಕಡೆ ಏನಾಗಿತ್ತು ಅಂದ್ರೆ ಲೈಫಲ್ಲಿ ಇನ್ ಹೋಪ್ಸೇ ಇಲ್ಲ ಅನ್ನೋ ಕಡೆ ಬಂದಾಗ ಈ ಟ್ರಿಪಲ್ ರಶ್ ಅವ್ರದ್ದು ಮನೆ ವಿಡಿಯೋದಲ್ಲ ಅದೇ ಹೇಳ್ತಿದೆ ಆಕ್ಸಿಡೆಂಟ್ ಆಗಿದೆ ಗಾಡಿ ಓಡಿಸ್ಬೇಕು ಅನ್ನೋ ಹೋಪ್ ಇಂದ ಮತ್ತೆ ಅವ್ರು ರಿಕವರ್ ಆದ್ರು ಅದೊಂದು ಪಾಸಿಟಿವಿಟಿ ಬಂದ್ಬಿಟ್ರೆ ಈಲಾಗ ಶುರು ಆಗುತ್ತೆ ನಿಧಾನಕ್ಕೆ ಆಗೋಕೆ ಶುರು ಈವಾಗ್ಲೂ ನನ್ಗೆ ಒಂದೊಂದ್ಸಲ ನೋವು ಬರುತ್ತೆ ಗಾಡಿ ಓಡಿಸ್ಬೇಕಾದ್ರೆ ಗೇರ್ ಲೆವೆ ನಾನು ಸೆಟ್ ಮಾಡ್ಕೋಬೇಕು ಎಲ್ಲಾ ಗೇರ್ ಅಲ್ಲೂ ನನಗೆ ಮಾಡಕ್ ಮ್ಯಾನ್ಯಲ್ ಕಾರ್ ಓಡಿಸೋದು ತುಂಬಾ ಕಷ್ಟ ಕ್ಲಚ್ ಪದೇ ಪದೇ ಓದ್ತಕ್ಕಾಗೋದಿಲ್ಲ ಎಷ್ಟೊಂದು ಡಿಫಿಕಲ್ಟೀಸ್ ಇದೆ ಬಟ್ ಅದೆಲ್ಲ ಹೇಳ್ಕೊಳಕ್ ಹೋಗೋದಿಲ್ಲ ನಾನು ಅಟ್ ದಿ ಎಂಡ್ ಆಫ್ ದಿ ಡೇ ನನ್ನ ಗೋಲ್ ಏನಿತ್ತು ನಾನು ಗಾಡಿ ಓಡಿಸ್ಬೇಕು ನಾನು ಮತ್ತೆ ಮತ್ತೆ ಕುತ್ಕೊಂಡು ಮನೆಯಲ್ಲಿ ಸವಾರಿ ಮೂವಿ ನೋಡ್ತಿದ್ದೆ ಈ ಟಿ ವಿನಲ್ಲಿ ಹಾಕ್ತಿದ್ರು ಶನಿವಾರ ಸುಮ್ಮನೆ ನೋಡೋದು ಅಳೋದು ನಾವು ಅಮ್ಮ ಅಳೋರು ಏನ್ ಮಾಡ್ತಿದ್ಯಾ ಇದು ಇಲ್ಲ ನಾನು ಒಂದ್ ದಿವಸ ಈ ಗಾಡಿ ತಗೋತೀನಿ ಅಲ್ಲಿ ಬಂದು ಸ್ಪಾರ್ಕ್ ನಾನು ಗಾಡಿ ತಗೋಬೇಕು ಗಾಡಿ ಓಡಿಸ್ಬೇಕು ಏನ್ ಮಾಡ್ತೀಯಾ ಇಲ್ಲ ಗಾಡಿ ತಗೋಬೇಕು ಗಾಡಿ ಓಡಿಸ್ಬೇಕು ಅಷ್ಟೇ ಸೊ ಹಂಗೆ ಬಂದು 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 ಈ ಲೆವೆಲ್ಗೆ ಬಂದಿದ್ದು ಎಲ್ಲೋ ಒಂದ್ ಕಡೆ ಲವ್ ಅಂತ ಇದ್ದಿದ್ದು ಜೀವನ ಮಾಡೋಕ್ಕೆ ಅದೊಂದು ಅಲ್ಟಿಮೇಟ್ ಪಾಯಿಂಟ್ ಅದೊಂದು ನೋಡಿಕೊಂಡೇ ನಾವ್ರಿಗೆ ನಮ್ದು ಬೈಕಿಂಗಲ್ಲಿ ಟಾರ್ಗೆಟ್ ಫಿಕ್ಸೇಷನ್ ಅಂತಾರೆ ನೀನು ಎಲ್ಲಿ ನೋಡ್ತೀಯ ಅಲ್ಲೇ ಹೋಗ್ತೀಯ ಅಂತ ಸೊ ಅದೊಂದು ನೋಡಿ ನೋಡಿ ಇದೇ ಆಗಬೇಕು ಎಲ್ಲ ಬುಕ್ಕಲ್ಲೂ ಬರೀತಿದ್ದೆ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಡಿದ್ದೆ ನಾನು ಹಯಾಭೂಜ ತಗೋತೀನಿ ಅಂತ ಇದ್ ತೊಗೊಂಡಿಲ್ಲವಲ್ಲ ನಾವು ಅಪ್ಪಂದು ಹಳೆ ಆ್ಯಕ್ಟಿವ್ ಓಡಿಸ್ಕೊಂಡವ್ರು ಏನಪ್ಪಾ ಹಯಾಭೂಜಾದಲ್ಲಿ ಬಂದುಬಿಡಿದ್ಯಾ ನೀನು ಆಡ್ಕೋತಿದ್ರು ಅವರು ಒಂದು ದಿವಸ ನಿಜವಾಗ್ಲೂ ಹಯಾಭೂಜ ಎತ್ಕೋದೆ ಅವರು ಮಗ ಅವ್ರಿಗೆ ಅಲ್ಲಿ ತನಕ ಏನೋ ಮಾಡ್ತಿದ್ದಾನೆ ಅಂತ ಬಟ್ ಒಂದ್ಸಲ ಏನು ಅಂದರೆ ನಾನು ಇದು ಹೆಮ್ಮೆ ಅಂತ ಹೇಳ್ಕೋತಿಲ್ಲ ಏನೋ ಮಾಡಿದ್ದೀನಿ ಅಂತ ಹೇಳ್ಕೋತಿಲ್ಲ ನನಗೆ ಗಾಡಿ ನಿಮಗೆ ಮನೆ ಇನ್ಯಾರಿಗೂ ಇನ್ನೇನೋ ಎಲ್ಲರೂ ಲೈಫಲ್ಲೂ ಬರುತ್ತೆ ಒಂದು ಕಷ್ಟ ಇರುತ್ತೆ ಆಗೋದೇ ಇಲ್ಲ ಅನ್ನೋ ಸ್ಟೇಜಲ್ಲಿ ಗಿವ್ ಅಪ್ ಮಾಡಿಬಿಟ್ರೆ ನನ್ನ ಕೈಲಿ ಆಗೋದೇ ಇಲ್ಲ ಅಂದ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ನಾನು ಸ್ಟಾರ್ಟಿಂಗಲ್ಲೇ ನನಗೆ ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ತಿರ್ವಲ್ಲ ಬಿಡುಗುರು ಅಂತ ಬಿಟ್ಬಿಟ್ಟಿದ್ರೆ ಹತ್ತು ಸಾವಿರ ಆಗ್ತಿರಲಿಲ್ಲ ಹತ್ತು ಸಾವಿರ ನಾನು ಮೀಟಪ್ ಮಾಡಿದಾಗ ಹತ್ತು ಸಾವಿರ ಮೀಟಪ್ ಮಾಡಿದಾಗ ನಾನು ನಿಮ್ಗೆ ಆ್ಯಕ್ಚುಲಿ ಸಲ ಮೆಸೇಜ್ ಮಾಡಿದೆ ನಿಮ್ಮ ಹುಷಾರ್ ಇರಲಿಲ್ಲ ಅಂದ್ಬಿಟ್ಟು ನೀವು ಹಾಕಿದ ನಮ್ಮ ಅಪ್ಪನಿಗೆ ನಮ್ಮ ಅಪ್ಪನಿಗೆ ಆ್ಯಕ್ಚುಲಿ ಅಪೆಂಡಿಕ್ಸ್ ಆಗ್ಬಿಟ್ಟು ಬಸ್ಟ್ ಆಗ್ಬಿಟ್ಟಿತ್ತು ತುಂಬ ಸೀರಿಯಸ್ ಆಗಿಬಿಟ್ಟಿತ್ತು ನಾನವತ್ತು ಫಸ್ಟ್ ಟೈಮ್ ನನ್ನ ಒಂದು ವಿಡಿಯೋ ಹತ್ತು ಸಾವಿರ ಓಡ್ಬಿಟ್ಟಿದೆ ನನ್ನ ಬೈಕ್ ಕಡೆ ಯಾವುದಾದ್ರು ಒಂದು ವಿಡಿಯೋ ಮಾಡಿದ್ರೆ ಹತ್ತು ಸಾವಿರ ಓಡ್ಬಿಟ್ಟಿದೆ ನೆಕ್ಸ್ಟ್ ಅಲ್ಲಿ ನಾನು ಹೆಂಗೆ ತಗೊಂಡೆ ಅಂತ ಹೇಳ್ತೀನಿ ಅಂದ್ಬಿಟ್ಟು ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ ಅಡ್ಮಿಟ್ ಮಾಡಿರೋದು ನಾವು ಅಪ್ಪನಿಗೆ ನಾನು ಬಂದು ವೀಡಿಯೋ ಮಾಡಬೇಕು ನಾನು ಅಲ್ಲೂ ಓಡಾಡಬೇಕು ನಮ್ಮ ಅಮ್ಮ ಪಾಪ ಒಬ್ಬರಲ್ಲಿ ಹಾಸ್ಪಿಟಲಲ್ಲಿ ಇರಬೇಕು ಯಾರಾದರೂ ಒಬ್ರು ಇರಬೇಕು ಇದೆಲ್ಲ ಆಗ್ಬೇಕಾದ್ರೆ ಮತ್ತೆ ಬಂದು ವೀಡಿಯೋ ಮಾಡಿ ಮತ್ತೆ ಎಡಿಟ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಅದೆಲ್ಲ ಆಗಿ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಯಿತು ಟೆನ್ ತೌಸಂಡ್ ಮೀಟ್ ಮೀಟಪ್ ಇಟ್ಟಿದ್ದೆ ಐದು ಗಂಟೆಗೆ ಅಂತ ಹೇಳಿದ ನಮ್ಮ ಮನೆಯಲ್ಲ ಯಾರೂ ಬರಲ್ಲ ಅಂದ್ಕೊಂಡು ನಮ್ಮ ಅಪ್ಪನ ಅವತ್ತಾನೆ ಡಿಸ್ಚಾರ್ಜ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದು ಅದೇನೋ ಒಂದು ಒಳ್ಳೆ ಮೂಡಿತ್ತು ನಮ್ಮ ಅಪ್ಪ ಹುಷಾರಾಯ್ತಲ್ಲ ಅಂತ ನಾನು ಬರೋಕ್ಕೆ ಮುಂಚೆ ಮನೆ ಮುಂದೆ ಜನ ಹಾಂ ನಮ್ಮಮ್ಮ ಯಾಕೋ ಜನ ಬಂದುಬಿಡಿದಾರಲ್ಲೋ ಏನೋ ಮೀಟಪಗೆ ಬಂದಿರೋದು ಅಷ್ಟು ಜನ ಸೇರಿದ್ದಾರೆ ಅವಾಗ ಅನ್ಸಿದ್ದು ಇಷ್ಟು ಜನ ನನ್ನ ನೋಡೋಕೆ ಬಂದಿದ್ದಾರೆ ಅಂದರೆ ಏನೋ ಮಾಡಿದ್ದೀನಿ ಸುಮ್ಮನೆ ಹೊತ್ತು ನಾನು ಟೈಮ್ ಪಾಸ್ ಮಾಡಿಲ್ಲ ಅದಾದಮೇಲೆ ಮತ್ತೆ ಫಿಫ್ಟಿ ತೌಸಂಡ್ ಟಾರ್ಗೆಟ್ ಇಟ್ಕೊಂಡೆ ಇದೆಲ್ಲ ನಾನು ಸ್ಟಾರ್ಟಿಂಗಲ್ಲೇ ಬಿಟ್ಬಿಟ್ಟಿರೋ ಇಲ್ಲೆಲ್ಲ ಕುತ್ಕೊಂಡು ನಾನು ಮಾತಾಡ್ತಿರ್ಲಿಲ್ಲ ನಾನು ಮಾತಾಡೋದು ಒಂದಷ್ಟು ಜನ ನೋಡ್ತಿರ್ಲಿಲ್ಲ ಎಲ್ರಿಗೂ ನಾನೊಂದು ಕಡೆ ಎಲ್ಲ ಓದಿದ್ದೆ ನಮಗೆಲ್ಲ ಹೇಳ್ಕೊಳಕ್ಕೆ ಸ್ಟೋರೀಸ್ ಇರುತ್ತೆ ಆದರೆ ನಾವು ಒಂದೇ ಲ್ಯಾಂಗ್ವೇಜ್ ಮಾತಾಡಲ್ಲ ಅಂತ ಆ ಲ್ಯಾಂಗ್ವೇಜ್ ಅನ್ನೋದು ಎಮೋಷನ್ ಆಗಿರ್ಬೋದು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ವೈಬ್ ಆಗಿರ್ಬೋದು ಈಗ ಗಾಡಿ ಬಗ್ಗೆ ಇಷ್ಟ ಇಲ್ದಾರವರು ನಾನು ಕತೆ ಕೇಳೋಕೆ ಹೋಗಲ್ಲ ಬಟ್ ಅದನ್ನು ಗಾಡಿ ಅನ್ನೋದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಬೇರೆ ಏನೋ ನೋಡಿದ್ರೆ ಎಲ್ರಿಗೂ ಒಂದು ಸಲ ಹೊಡೆಯುತ್ತೆ ಜೀವನದಲ್ಲಿ ಇದೊಂದು ಆಗಿದೆ ಅಂದ್ಬಿಟ್ಟು ಕರೆಕ್ಟ್ ಜಾಸ್ತಿ ಇಲ್ಲ ಇಲ್ಲ ಅಂದ್ರೆ ಅರ್ಥ ಆಯ್ತು ಅನ್ಸುತ್ತೆ ಅದೊಂದು ಇನ್ನೊಂದ್ರಿ ಹೆಂಗಿರ್ತೈತೆ ಅಂದ್ರೆ ನೀವ್ ಹೇಳಿದ್ರಲ್ಲಿ ಹಿಂಗ ಹಾಸ್ಪಿಟಲ್ದಾಗ ನಾನು ಸೇಮ್ ಹಿಂಗೆ ನಮ್ಮ ಡ್ಯಾಡಿಗೆ ರಾತ್ರಿ ಹನ್ನೆರಡುವರೆಗೆ ಅಡ್ಮಿಟ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಗೆಸ್ಟ್ ಬರತ್ತದ ಅವ್ರಿಗೆ ಪಿಕ್ ಮಾಡಿ ಶೂಟ್ ಮಾಡಿ ನನ್ನ ಖಾಲಿ ಪ್ಲಾಸ್ಟರ್ ಆದ್ರೆ ನಮ್ಮ ಡ್ಯಾಡಿ ಅಡ್ಮಿಟ್ ಆಗಿದ್ರು ಒಮ್ಮೆ ನಾವಾಗ ಅಡ್ಡಾಡ್ಕೊಂತ ಇದು ಮಾಡಾತೀನಿ ಪ್ಲಾಸ್ಟರ್ದಾಗ ವಿತೌಟ್ ಪ್ರಚೆಸ್ ಅಡ್ಡಾಡತ್ತಿದ್ದೆ ಬಿಲ್ ಕಟ್ಟುನಿ ಸರ್ ರೂಮಿಂದ ಯಾಕೆ ಹೊರಗಡೆ ಬಂದ್ರೆ ನಂಗೆ ಅನ್ಕೊಂಡಾರ ನಾನ ಪೇಶೆಂಟ್ ನಾನಾ ಬಿಲ್ ನಾ ಅಟೆಂಡರ್ ಅಂದ್ರೆ ಇವೆಲ್ಲ ಪಾರ್ಟ್ ಆಫ್ ಲೈಫ್ ಈಗ ನೀವು ಇಲ್ಲ ಎಲ್ಲೂ ಹೇಳಿಲ್ಲ ಇಲ್ಲಿ ಹೇಳಿದ್ರಿ ನಾನು ಇದೆಲ್ಲೂ ಹೇಳಿಲ್ಲ ಹೌದು ಬಟ್ ಬ್ಯಾಕ್ ಎಂಡ್ದಾಗ ಎಷ್ಟೋ ಜನದ ಲೈಫ್ದಾಗ ಹಿಂಗೆ ಒಂದು ನಾ ಮಂದಿ ಜೊತೆ ವೈಬ್ ಮಾಡೋಂಗಿಲ್ಲ ನಂದು ಪರ್ಸ್ನಲಿ ನಾ ಮಾತಾಡೋದು ಭಾಳ ಕಡಿಮೆ ಭಾಳ ಮಂದಿ ಜೊತೆ ಅಷ್ಟೇ ಹಚ್ಕೊಳಂಗಿಲ್ಲ ಭಾಳ ಡಿಸ್ಟೆನ್ಸ್ ಆಗಿರ್ತೇನೆ ಬಟ್ ವೈಬ್ ಯಾವಾಗ ಹಾಕೈತೆ ನಂದು ವೈಬ್ ಯಾವಾಗ ಮ್ಯಾಚ್ ಹಾಕೈತೆ ಅಂತಂದ್ರೆ ಅದೊಂದು ನಿಮಗೆ ಆನೆಸ್ಟಿ ಐತಿ ನೀವು ಆ ದಿವ್ಸ ಎಡಿ ಎದಕ್ಕೆ ಎಡಿಟ್ ಮಾಡಿದ್ರಿ ವೀಡಿಯೋ ಯಾಕಂದರೆ ನಾನು ನನ್ನ ಸಬ್ಸ್ಕ್ರೈಬರ್ಸಿಗೆ ಪ್ರಾಮಿಸ್ ಮಾಡೇನೆ ಇಲ್ಲೂ ಮ್ಯಾನೇಜ್ ಮಾಡಿ ಇಲ್ಲೂ ಇಲ್ಲೂ ಮೋಸ ಮಾಡಿಲ್ಲ ಹಾಸ್ಪಿಟಲ್ ಆಗಿದ್ದ ನೀವು ಅಲ್ಲಿದು ಕೆಲಸ ಮಾಡಿದ್ರೆ ಇಲ್ಲಿದ್ದು ಮಾಡಿದ್ರು ಅಂತಂದ್ರೆ ಜೀವನ ಹಂಗಲ್ಲ ಈಗ ಒಂದು ಬಿಟ್ಕೊಡೋಕ್ಕೂ ಹಾಂ ಇಲ್ಲ ಕೆಲಸ ಸಿಚುವೇಶನ್ ಆದಾಗ ನನಗೆ ಅರ್ಥ ಆಯಿತು ಲೈಫ್ ನಂಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಇಷ್ಟು ದಿವಸ ಬರೀ ನನಗೆ ಪ್ರಾಬ್ಲಮ್ ಆದರೆ ನನ್ನ ಹಾರ್ಡ್ ಡಿಸ್ಕ್ ವಿಚಾರದಲ್ಲಿ ಲಾಕ್ಡೌನಲ್ಲಿ ನನಗೆ ಪ್ರಾಬ್ಲಮ್ ಆಯಿತು ಏಟ್ ಮಾಡ್ಕೊಂಡಾಗ ನನಗ್ ಪ್ರಾಬ್ಲಮ್ ಆಯ್ತು ನನಗ್ ಪ್ರಾಬ್ಲಮ್ ಆದಾಗ ಹೆಂಗ್ ಓವರ್ಕಮ್ ಮಾಡ್ಬೇಕು ಅನ್ನೋದ ನಾನ್ ಕಲ್ತ್ಬಿಟ್ಟಿದೀನಿ ನಮ್ ಹತ್ರದವ್ರಿಗೆ ಪ್ರಾಬ್ಲಮ್ ಆದಾಗ ಓವರ್ಕಮ್ ಮಾಡದ್ ಎಲ್ಲಿ ಎಲ್ಲಿ ಕಲಿತೀವಿ ನಾವು ಜೀವನ ಕಲಸ್ತಿರ್ತಲ್ಲ ಆ ಸಿಚುವೇಶನ್ ಕಲಸುದ ಅದೊಂದ್ ಸಿಚುವೇಶನ್ ಆಗ್ಲಿಲ್ಲಾ ಅಂದಿದ್ರೆ ಇವಾಗ ಅದಾದ್ಮೇಲೆ ನಂಗ ಒಂದ ಅರ್ಥ ಆಗಿದ್ದು ಬರೀ ನನ್ ಪಾಯಿಂಟ್ ಆಫ್ ವ್ಯೂ ನನ್ ನೋಡದ್ ತಪ್ಪು ಬೇರೆ ಎಲ್ಲಾ ಕಡೆಯಿಂದ ನಾನು ನೋಡಬೇಕ ಯಾರಿಗೇನಾಗುತ್ತೆ ಈಗ ನನ್ ಜೊತೆ ಇವರೆಲ್ಲಾ ಬರ್ತಾರೆ ಈಗ ಎಲ್ಲಾ ಕೆಲಸ ನನ್ ಸೀರಿಯಸ್ ಆಗಿ ಹೇಳ್ತಾರೆ ಎಲ್ಲಾ ಕೆಲಸ ಬಿಟ್ಟು ಬಂದಿದಾರಲ್ವಾ ಇವ್ರು ಎಷ್ಟು ಕಂಫರ್ಟೇಬಲ್ ಆಗಿದ್ದಾರೆ ಇವ್ರು ಇಷ್ಟು ಜನ ಇಲ್ಲಿ ಕಂಫರ್ಟೇಬಲ್ ಆಗಿ ಬಂದ್ ಕೂತಿದ್ದಾರೆ ಅಂದ್ರೆ ಒಬ್ಬೊಬ್ರು ಒಬ್ಬೊಬ್ರು ಪರಿಚಯ ಇರಲಿಲ್ಲ ಎಲ್ಲೋ ಒಂದ್ ಕಡೆ ನಮ್ದೊಂದ್ ಗ್ರೂಪ್ ಆಗಿದೀವಿ ಯಾರಿಗೂ ಕೂಡ ಬೇಜಾರ್ ಮಾಡಬಾರ್ದು ಎಲ್ಲಾದ್ರೂ ಒಂದ್ ಕಡೆ ಕರ್ಕೊಂಡು ಹೋದ್ರೆ ಈ ಮೆಂಟಾಲಿಟಿ ಒಂದ್ಸಲ ಬಂದ್ಬಿಟ್ರೆ ನಮಗೆ ಸೊಸೈಟಿನಲ್ಲಿ ನಾವ್ ಏನ್ ಹೇಳ್ತೀವಿ ನಾವ್ ಯಾವ ತರ ಪ್ರಾಜೆಕ್ಟ್ ಆಗ್ತೀವಿ ಅನ್ನೋದು ತುಂಬಾನೇ ಲೆವೆಲಪ್ ಆಗ್ಬಿಡ್ರೆ ಅಂದ್ರೆ ಈಗ ಸೊಸೈಟಿದಾಗ ನಾವು ಹೆಂಗ್ ಪ್ರೊಜೆಕ್ಟ್ ಆಗ್ತೀವಿ ಯೋಚನೆ ಮಾಡ್ಲಾರ್ದೆ ನಾವು ಪ್ರೊಜೆಕ್ಟ್ ಆಗ್ತೀವಿ ಹೌದು ಬೈಸ್ ಥಿಂಕಿಂಗ್ ವೆರಿ ಸಿಂಪಲ್ ಥಿಂಗ್ಸ್ ನೀವು ಹೇಳ್ದಂಗ ಎಲ್ಲರ ಜೊತೆ ಮಾತಾಡ್ಸೋದ್ತಿಗೆ ಎಲ್ಲರಿಗೊಂದು ಕಂಫರ್ಟೇಬಲ್ ನಿಮಗೆಲ್ಲ ಗೊತ್ತಿರ್ತೈತಿ ಅವೆಲ್ಲ ಬ್ಯಾಲೆನ್ಸ್ ಮಾಡಿನ ಹೋದಾಗ ಮತ್ತು ನೀವು ಹತ್ತಿರದವ್ರಿಗೆ ಏನಾರ ಆದಾಗ ಅದು 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 ಹೇಳಿಕೊಡೋದೊಂದು ಪ್ರೊಸೀಜರ್ ಇರ್ತೈತಲ್ಲ ನನಗೆ ಒಂದು ನಾಲ್ಕೈದು ವರ್ಷ ಮುಂಚೆ ಹಾಸ್ಪಿಟಲ್ ಹೋಗಂದ್ರೆ ನಾನು ನಡ್ಕ್ತಿದ್ದಾನೆ ಹಾಸ್ಪಿಟಲ್ ಅಂದ್ರೆ ಹೋಗ್ತಿರ್ಲಿಲ್ಲ ಯಾರ್ದಾರು ಹಿಂಗೆ ಹುಷಾರಿಲ್ಲ ನೋಡೋಕೆ ಆಗ್ತಿರ್ಲಿಲ್ಲ ನಾ ಆಗಂಗೆ ಇಲ್ಲ ನನಗೆ ಈಗ ಚಾಯ್ಸ್ ಇಲ್ಲ ನಾನು ಇವಾಗಲೂ ಹಾಸ್ಪಿಟ್ಲಿಗೆ ಹೋಗಲ್ಲ ಅವಾಗ ಅದಾದಾಗ ನನಗೆ ತುಂಬಾ ನೆಗೆಟಿವ್ ಇಂಪ್ಯಾಕ್ಟ್ ಆಗಿಬಿಟ್ಟಿದೆ ನನ್ನ ಲೈಫಲ್ಲಿ ಲೈಕ್ ಲಿಟ್ರಲಿ ಮಾತ್ರೆಗಳು ತೊಗೊಳ್ಳೋದು ಹಾಸ್ಪಿಟ್ಲಿಗೆ ಹೋಗೋದು ಎವ್ರಿ ವೀಕ್ ನಮ್ಮಪ್ಪ ಮತ್ತೆ ಗೌರ್ಮೆಂಟ್ ಆಫೀಷಿಯಲ್ ಅವರು ರಜಾ ಹಾಕೋಕ್ಕಾಗೋದಿಲ್ಲ ಅವರು ಹಾಫ್ ಡೇ ತೊಗೊಂಡು ನಮ್ಮಪ್ಪ ರಾಮನಗರದಲ್ಲಿ ಕೆಲಸ ಮಾಡ್ತಾಯಿದ್ರು ಮೈಸೂರಿಂದ ರಾಮನಗರ ಅಪ್ ಆ್ಯಂಡ್ ಡೌನ್ ಮಾಡಿ ನಮ್ಮಪ್ಪ ಹೆಂಗೆ ಅಂದರೆ ಗೌರ್ಮೆಂಟ್ ಅಫಿಷಿಯಲ್ ಅಲ್ವ ಅವರು ಗರ್ಲ್ಸ್ ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ರು ಅಲ್ಲೆಲ್ಲ ಅವ್ರಿಗೆ ಗೊತ್ತು ಬೇರೆಯವರೆಲ್ಲ ಟ್ಯೂಷನ್ ಮಾಡ್ತಾರೆ ಆ್ಯಕ್ಚುಲಿ ಗೌರ್ಮೆಂಟ್ ಮಾಡೋರು ಟ್ಯೂಷನ್ ಮಾಡೋಂಗಿಲ್ಲ ದೊಡ್ಡವ್ರು ಮಾಡ್ತಿದ್ರು ನಮ್ಮಪ್ಪ ಹಿಂಗೆ ಅಂದರೆ ಇವ್ರಿಗೆ ಬರೋ ಸಂಬಳದಲ್ಲೇ ಬಿಸ್ಕೆಟು ಚಿಪ್ಸ್ ಎಲ್ಲ ತಂದು ಮಕ್ಳಿಗೆ ಕೊಟ್ಟು ಕೂರ್ಸು ಪಾಠ ಮಾಡಿ ಮನೆಗೆಲ್ಲ ಕಾಲ್ ಮಾಡ್ತಿದ್ರು ಹಿಂಗೆ ನಿಮ್ಮ ಮಗ ಓದ್ತಾ ಇದ್ದಾನ ಅವ್ರದ್ದು ಅದು ರೆಸ್ಪಾನ್ಸಿಬಿಲಿಟಿ ಅವಾಗ ಚಿಕ್ಕ ವಯಸ್ಸಿನ ನನಗೇನು ಗೊತ್ತಿತ್ತು ಅಂದರೆ ಅವರು ನನ್ನ ಒಬ್ಬನ ರೆಸ್ಪಾನ್ಸಿಬಿಲಿಟಿ ತೊಗೊಳೋಕ್ಕಿಂತ ನೂರಾರು ಜನ ರೆಸ್ಪಾನ್ಸಿಬಿಲಿಟಿ ತೊಗೋತಾ ಇದ್ದಾರೆ ಆ ಕೆಲಸ ದೊಡ್ಡದು ಚಿಕ್ಕ ವಯಸ್ಸಿಂದ ಮಕ್ಳಿಗೆ ಇದನ್ನು ಕಲಿಸ್ಬೇಕು ನಾನು ನೋಡೋ ನಾನು ಇಷ್ಟು ಗೌರ್ಮೆಂಟ್ ಕೆಲಸ ತೊಗೊಂಡಿದ್ದೀನಿ ನೀನು ತೊಗೋನ ತಪ್ಪು ನಾನು ಗೌರ್ಮೆಂಟ್ ಕೆಲಸ ತೊಗೊಂಡು ಇಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅವತ್ತೊಂದು ದಿವಸ ನಾನು ಡಿಸ್ಕ್ ಕೇಸ್ ಆಗಿತ್ತು ಅನ್ನೋಲ್ಲ ಹಾರ್ಡ್ ಡಿಸ್ಕ್ ಕೇಸಲ್ಲಿ ನಾನು ಕೇಸ್ ಫೈಲ್ ಮಾಡೋಕ್ಕೋದಾಗ ಪೊಲೀಸು ಇದು ನಿಂತ್ಕೊಂಡು ನಮಸ್ಕಾರ ಸರ್ ಅಂದ್ರೆ ನಾನು ಗಾಬರಿ ನಾನು ಅಪ್ಪನ್ಗೆ ಹೇಳಿದ್ದೆ ನಮ್ಮ ಅಪ್ಪನ ಸ್ಟೂಡೆಂಟ್ ಅವ್ರು ಓಹ್ ಏನಾದರೂ ಆಗಲಿ ಸರ್ ನಾನು ನಿಂತ್ಕೋತೀನಿ ನಿಮ್ಮ ಜೊತೆ ಅಂತ ಅದು ಒಂದು ಕಾನ್ಫಿಡೆನ್ಸಿಂದ ನನ್ನ ಲೈಫ್ ಚೇಂಜ್ ಆಯಿತು ಏನಕ್ಕೆ ನಮ್ಮ ಅಪ್ಪ ಆ ಥರ ಹೇಳಿದಕ್ಕೆ ಈಗಲೂ ಈಗಲೂ ಇವತ್ತಿಗೂ ಕಾಲ್ ಮಾಡಿ ಅವ್ರನ್ನ ಜೊತೆ ಮಾತಾಡ್ತಾರೆ ಹೆಂಗಿದೆಯಪ್ಪ ಏನಾದರೂ ಪ್ರಾಬ್ಲಮ್ ಇದೆಯಾ ಏನಾಯಿತು ಏನಾದರೂ ಬೇಕಾ ನಿನಗೆ ಫಸ್ಟ್ ಆಫ್ ಆಲು ನಾವು ಪೊಲೀಸ್ ಅಂದರೆ ಬೇರೆನೇ ಮೆಂಟಾಲಿಟಿ ಇಟ್ಕೊಂಡಿರ್ತೀವಿ

ಹಾ ಗಾಡಿ ಇಲ್ಲದೆ ಇದ್ದಾಗ ಗಾಡಿ ಬೇಕು ಗಾಡಿ ಬೇಕು ನಾನು ಎಲ್ಲೇ ಅಲ್ಲಿ ಹೋದ್ರು ನಾವು ಅಮ್ಮನಿಗೆ ಹೇಳಿ ಅಮ್ಮ ರೋಡಲ್ಲಿ ನಾನು ಗಾಡಿ ಓಡಿಸ್ಕೊಂಬರ್ತೀನಿ ಕಣಮ್ಮ ಆಯಾ ಬೂಜ ತಗೊಂಡ್ಮೇಲೆ ಮೂವತ್ ಕಿಲೋಮೀಟರ್ ಮೇಲೆ ಓಡಿಸಿಲ್ಲ ನಾನು ಅಮ್ಮ ಹೇಳ್ತಾರೆ ಯಾರ್ಯಾರ ತೋರಿಸ್ತಾ ಇದೆ ಇಲ್ಲಿ ನಮ್ಮ ಊರಿಗೆ ಎತ್ಕೊಂಡ್ ಬರ್ತೀನಿ ಅಂದಲ್ಲ ನಮ್ಮ ಅಮ್ಮನ್ಗೆ ತೋರಿಸ್ತೀನಿ ಅಂದಲ್ಲ ಗಾಡಿ ತಮ್ಮ ಬಿಟ್ಬಿಡಿ ನಾನು ಫೋಟೋದಲ್ಲಿ ತೋರಿಸ್ಕೊಳ ಬಾರಿ ಇವಾಗ ಗಾಡಿ ಆಲ್ಮೋಸ್ಟ್ ಅಷ್ಟೊಂದು ಹತ್ತನ್ನೆರಡು ಗಾಡಿ ಮನೇಲಿದ್ರು ಸಲ ನಡ್ಕೊಂಡು ಓಡಾಡ್ಬಿಡ್ತೀವಿ ಇಲ್ಲ ನಮ್ಮ ಫ್ರೆಂಡ್ ಕಾಲ್ ಮಾಡಿದ್ದೆ ಬನ್ನಿ ಬ್ರೋ ಪಿಕ್ ಮಾಡಿ ಬ್ರೋ ಯಾವನ್ ಗಾಡಿ ತೆಗಿತಾನ ಬ್ರೋ ಮತ್ತೆ ಈ ಟಾಪಿಕ್ ಯಾಕೆ ಬಂತಿದ್ದೆ ಬ್ರೋ ಹಾಸ್ಪಿಟ್ಲ್ ಬ್ರೋ ಎರಡೂ ಬೇಡ ಹೊಸ ಟಾಪಿಕ್ ಇಲ್ಲ ಅದು ನಮ್ಗೆ ಕಂಪ್ಲೀಟ್ ಮಾಡಬೇಕು ಹಾಸ್ಪಿಟ್ಲ್ ಬ್ರೋ ಮಾತ್ರ ಎಲ್ಲ ತಗೊಂಡು ನಿಮ್ಗೆ ಬೇಜಾರಾಗ್ಬಿಟ್ಟಿತ್ತು ಜೀವನ ಬೇಜಾರಾಗಿತ್ತು ಅಲ್ಲಿಂದ ರಾಮನಗರ್ ಹೋದ್ವಿ ಅಪ್ ಅಂಡ್ ಡೌನ್ ಆಯ್ತು ಅಪ್ಪ ಬರ್ತಿದ್ರು ಬ್ರೋ ಏನಕ್ಕೆ ಬರ್ತಿದ್ರು ಹೇಳಿ ಕರ್ಕೊಂಡೋಗಿ ಬರ್ತೀರ ಸೊ ಅದೆಲ್ಲ ಏನಾಯ್ತು ಅಂದ್ರೆ ಹಾಸ್ಪಿಟ್ಲಿಗೆ ಹೋಗೋದು ನನಗೆ ನೆಗೆಟಿವ್ ಅಂತ ಅಲ್ಲ ಬಟ್ ಅಲ್ಲಿ ನಂದೇ ಕಷ್ಟ ಅಂತಿದ್ರೆ ನನಗಿಂತ ಸುಮಾರು ಕಷ್ಟಗಳಿತ್ತು ಎಷ್ಟು ಜನ ಬ್ರೋ ಅಲ್ಲಿ ಹಿಂಸೆ ಪಡ್ತಿದ್ದು ಒಂದು ಸ್ಟೇಜಲ್ಲಿ ಅನ್ಸ್ಬಿಟ್ಟಿತ್ತು ನಾನೇ ಎಷ್ಟೋ ಬೆಟರ್ ಆಗಿದ್ದೀನಿ ಲೈಫಲ್ಲಿ ನಾನು ಅಯ್ಯೋ ನನ್ಗೆ ಇದ್ದಿದ್ದೆಲ್ಲ ಕಳ್ಕೊಂಡ್ಬಿಟ್ನಲ್ಲ ಅನ್ನಕ್ಕಿಂತ ಜಾಸ್ತಿ ನನಗಿನ್ ಕಳ್ಕೊಂಡವ್ರಿಗಿಂತ ನಾನು ಚೆನ್ನಾಗಿದ್ದೀನಿ ಅಟ್ಲೀಸ್ಟ್ ನಾನು ನೋಡ್ಕೊಳ್ಳೋರಿದ್ದಾರೆ ಜನ ಒಬ್ಬೊಬ್ರೆ ಒಂದು ಅಡ್ಮಿಟ್ ಆಗಿ ಮಕ್ಳಿರಲ್ಲ ವಯಸ್ಸಾಗಿರತ್ತೆ ಅವ್ರಿಗೆಲ್ಲ ಮಾತ್ರೆ ತಗೋಬೇಕು ಅನ್ ಗೊತ್ತಿರಲ್ಲ ನಮ್ಮಪ್ಪ ಅಲ್ಲೂ ನನ್ನ ನಿಲ್ ಕೂತಿರೋ ನೀನು ಪರವಾಗಿಲ್ಲ ಅಂತ ಬಿಟ್ಬಿಟ್ಟು ಬೇರೆ ಅವರಿಗೆ ಮಾತ್ರೆ ತಗೊಳಕ್ ಯಾವ ಮಾತ್ರ ನಮ್ಮ ಇದು ಬಾಯಿ ಮಾ ಇದು ಕರ್ಕೊಂಡು ಹೋಗ್ತೀನಿ ಬಿಟ್ಟು ಅವ್ರು ಕರ್ಕೊ ಹೋಗೋರು ತರ ಸಮಾಜ ಸೇವಕ ನಾವಪ್ಪ ಲೈಕ್ ಅದೆಲ್ಲ ನನ್ಗೆ ಅವಾಗ ಇಂಪ್ಯಾಕ್ಟ್ ಆಗ್ತಿತ್ತು ನನ್ ಮನ್ಸಲ್ಲಿ ಅನ್ಕೋತಿದ್ದೆ ಏನ್ ಇಷ್ಟೊಂದು ಕಷ್ಟ ಪಡ್ತಾರಲ್ಲ ಜನ ಅಂತ ಅದು ಪಕ್ಕ ನಮ್ಮ ಅಪ್ಪ ಹೋಗಿರ್ತಿದ್ರು ಓಹ್ ಪರವಾಗಿಲ್ಲ ಇದಾರೆ ಈ ತರ ಆಗ್ಬೇಕು ನಾನು ಮುಂದೆ ಒಂದ್ಸಲ ಅನ್ಬಿಟ್ಟು ಸೊ ಅದು ಆ ಕಷ್ಟಗಳು ನೋಡಿ ನೋಡಿ ಏನಾಯ್ತು ಅಂದರೆ ಅವತ್ತೇ ಲಾಸ್ಟ್ ಬ್ರೋ ನಾನು ಒಂದು ದಿವಸ ಅವ್ರು ಹೇಳಿದ್ರು ನೆಕ್ಸ್ಟು ಚೆಕಪ್ಗೆ ಬನ್ನಿ ನೀವು ಅಂತ ನಾನು ಡಾಕ್ಟ್ರ್ಗೆ ಕೇಳಿದೆ ನಾನು ಇನ್ಮೇಲೆ ಯಾವತ್ತೂ ಚೆಕಪ್ಗೆ ಬರೋಲ್ಲ ಆಲ್ಮೋಸ್ಟ್ ಟೂ ತೌಸಂಡ್ ಟೆನ್ ಲೆವೆನ್ ಅಂದ್ಕೊಳ್ಳಿ ಇವತ್ತಿನ ತನಕ ಅಪ್ಪ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ್ಬಿಟ್ರೆ ಯಾವತ್ತೂ ಹಾಸ್ಪಿಟ್ಲಿಗೆ ಹೋಗಿಲ್ಲ ನಾನು ಗಾಡಿನಲ್ಲಿ ಬಿದ್ದಾಗ ನಾನೇ ಫಸ್ಟ್ ಏಡ್ ಕಿಟ್ ತಗೋತೀನಿ ನಾನೇ ಟಿಂಚರ್ ಹಾಕೋತೀನಿ ಹುಷಾರು ತಪ್ಪಿದ್ರೆ ಎರಡು ದಿವಸ ಎಲ್ಲೂ ಹೋಗಲ್ಲ ಇರ್ತೀನಿ ಸಾಕು ನನಗದು ಅದೊಂಥರ ಅಲ್ಲಿ ಹೋದ್ರೆ ಮತ್ತೆ ಇಲ್ಲಿ ನೆಗೆಟಿವಿಟಿ ಬರೋಲ್ಲ ಅನ್ನೋದು ನನಗೆ ಗೊತ್ತು ಬಟ್ ಬಂದ್ಬಿಟ್ರೆ ಅನ್ನೋ ಚಾನ್ಸಸ್ ಇರುತ್ತೆ ಅಷ್ಟೆಲ್ಲ ತುಂಬ ಫೈಟ್ ಮಾಡ್ಕೊಂಡು ಇಲ್ಲಿ ತನಕ ಬಂದಿರೋದು ಕರೆಕ್ಟ್ ಫ್ರೆಂಡ್ಸ್ ಈಗಲೂ ಹೇಳ್ತಾರೆ ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗೋಲ್ಲ ಏನು ಮಾಡ್ತೀಯ ನೀನು ನನಗಾಗಲ್ಲ ಆಗಲ್ಲ ಬಟ್ ಯಾವತ್ತಾದರೂ ಒಂದು ದಿವಸ ಈಗ ಯಾರಿಗೋ ಫ್ರೆಂಡ್ಸ್ಗಾಯಿತು ಅಂತ ಹೋಗ್ಲೇಬೇಕು ಎಷ್ಟೊಂದು ಜನ ಫ್ರೆಂಡ್ಸ್ ಎಷ್ಟೊಂದು ಸಲ ಫ್ರೆಂಡ್ಸ್ಗೆ ಆಕ್ಸಿಡೆಂಟ್ ಆದಾಗ ಕೂಡ ಹಾಸ್ಪಿಟ್ಲ್ ಹೊರಗಡೆ ನಿಂತಿರ್ತೀನಿ ನಾನು ಯಾಕೆಂದರೆ ನನಗೆ ನೋಡೋಕ್ಕಾಗಲ್ಲ ಅವರು ಆ ಥರ ಹೇಳೋದಾದ್ರೆ ಒಂದು ನನ್ಗೆ ಗೊತ್ತಿರೋ ಥರನೇ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಐದರಿಂದ ಏಳು ಜನ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ಟಿದ್ದಾರೆ ಅದು ನೋಡಿದಾಗ್ಲೂ ಒಂಥರ ಬೇಜಾರಾಗುತ್ತೆ ನಮಗೆ ತುಂಬ ಜೊತೆಗೆ ಓಡಾಡ್ಕೊಂಡಿದ್ದವರು ಒಂದು ಸಣ್ಣ ಮಿಸ್ಟೇಕು ಹೇಳ್ತಾರೆ ಬೈಕ್ ತೊಗೋಬೇಕು ಓಡಿಸಬೇಕು ಬೈಕಲ್ಲಿ ವೀಡಿಯೋ ಮಾಡಿಬಿಡ್ತೀರಾ ಈ ಬೈಕ್ ಅನ್ನೋದು ಹೆಂಗೆ ಅಂದ್ರೆ ಬೇಕಾದ್ರೆ ನೀನು ವಾರ್ಗೆ ಹೋಗ್ಬಿಟ್ಟು ವಾಪಸ್ ಬದುಕ್ ಬರ್ತೀಯ ಅನ್ನೋ ಚಾನ್ಸಸ್ ಇರುತ್ತೆ ನಮ್ಮ ಇಂಡಿಯನ್ ರೋಡ್ಗಳಲ್ಲಿ ಹೊರಗಡೆ ಹೋದರೆ ನೀವು ವಾಪಸ್ ಬರ್ತೀಯ ಅನ್ನೋ ಚಾನ್ಸ್ ಇರೋಲ್ಲ ಅಷ್ಟು ಕಷ್ಟ ಇರಬೇಕಾದ್ರೂ ಇದೊಂದು ಆಗಿ ತೊಗೋತಾರೆ ಜನ ಅದನ್ನ ನೋಡಿದಾಗ ಅವ್ರಿಗೆ ಒಳ್ಳೆ ಎಕ್ಸಾಂಪಲ್ ಸೆಟ್ ಮಾಡ್ಬೇಕು ನಾವು ಬೇರೆ ಏನಾದರೂ ಕೇಳಿ ಮತ್ತೆ ಎಲ್ಲೆಲ್ಲೋ ಹೋಗ್ತಿದ್ದೆ ಜಾನ್ರ ಲೈಕ್ ಮೋಟೋ ಬೈಕ್ ರಿವ್ಯೂ ಎನಿ ಜಾನ್ರ ವೇರ್ ನಿಮ್ ಕಾಂಟೆಂಟ್ ಇಂದ ಒಬ್ರದ ಪರ್ಚೇಸ್ ಡಿಸಿಜನ್ ಅಂತ ಅಂತಂದಾಗ ಅದು ರೆಸ್ಪಾನ್ಸಿಬಿಲಿಟಿ ಭಾಳ ಇವೆ ಅಂದ್ರೆ ಟೆಕ್ ಆತ ಈ ಮೊಬೈಲ್ ರಿವ್ಯೂ ಮಾಡೋರ್ದ ರಿವ್ಯೂ ನೋಡಿ ನಾ ಪರ್ಚೇಸ್ ಮಾಡ್ತೀನಿ ನಿಮ್ ಬೈಕ್ ರಿವ್ಯೂ ನೋಡಿ ನಾ ಪರ್ಚೇಸ್ ಮಾಡ್ತೀನಿ ಇಲ್ಲ ವಾಟ್ ಎವರ್ ಅಷ್ಟು ರೆಸ್ಪಾನ್ಸಿಬಿಲಿಟಿ ಬಂದಾಗ ನೀವೀಗ ಹೇಳಿದ್ರೆ ರಾಯಲ್ ಎನ್ಫೀಲ್ಡ್ ಭಾಳ ಮಂದಿ ಅಷ್ಟು ಓಪನ್ಲಿ ಅದಾರೆ ಫೈಜಲ್ ಖಾನ್ ಅಂತ ಹಿಂದೆ ತಗೊಬೋದಾನ ಅವ ಒಂದಿಷ್ಟು ಬ್ರ್ಯಾಂಡ್ ಅವಂಗೆ ಸೇರಂಗಿಲ್ಲ ಬಟ್ ನೀವು ಅದನ್ನು ಸ್ಟಡಿ ಮಾಡಿ ಟು ನ್ಯೂಟ್ರಲೈಸ್ ಯಾಕೆ ನಿಮಗೆ ನಾ ಈಗ ನಾನು ನಿಮಗೆ ಬಂದು ಕೇಳಿದೆ ನಾವು ಬೈಕ್ ತೊಗೋಬೇಕಂತಂದರೆ ನೀವು ಹೇಳ್ತೀರಿ ನಿಮ್ಮ ರಿಕ್ವೈರ್ಮೆಂಟ್ ಏನು ಹೇಳಿ ಇದರ ಇದರ ಪ್ರಕಾರ ತೊಗೊಳ್ಳಿ ಅಂತ ನೀವು ಆಡಿಯನ್ಸಿಗೆ ಹೆಂಗೆ ಇದು ಮಾಡ್ತೀವಿ ಇಷ್ಟು ದೊಡ್ಡ ಆಡಿಯನ್ಸ್ ಐತಿ ಇದ್ರಾಗ ಏನು ಹೇಳಬೇಕು ಇದ್ರಾಗ ಏನು ತೆಗಿಬೇಕು ವಾಟ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಅದಕ್ಕೆ ಅದಕ್ಕ ಎಂಟು ನಿಮಿಷದ ವೀಡಿಯೋ ಮಾಡಬೇಕು ನೀವು ನಾನು ಅದಕ್ಕೆ ಟೆಕ್ನಿಕಲ್ ಆಗಿ ಏನೂ ಹೋಗೋದಿಲ್ಲ ನಾನು ಇದ್ದ ಇದು ತನಕ ಯಾವುದೇ ವೀಡಿಯೋ ತೆಗೆದ್ರೂ ಹೋಗ್ಬಿಟ್ಟು ಈ ಗಾಡಿನ ಅಂತ ಒಂದು ಗಾಡಿನ ಒಂದು ವೀಡಿಯೋದಲ್ಲೂ ನಾನು ಹೇಳಿಲ್ಲ ಈ ಗಾಡಿನ ತೊಗೋನೋ ಅಂತ ಕಾನ್ಫಿಡೆಂಟಾಗಿ ಯಾವುದೋ ಸುಮಾರು ತುಂಬ ಕಮ್ಮಿ ನನಗೆ ಆ ಲೆವೆಲ್ ಕಾನ್ಫಿಡೆನ್ಸ್ ಬಂದರೆ ಮಾತ್ರ ಹೇಳ್ತೀನಿ ಇನ್ನು ಎಷ್ಟೇ ಆದ್ರೂ ಎಷ್ಟೊಂದು ಜನ ಕಮೆಂಟ್ ಹಾಕ್ತಾರೆ ಏನು ಗುರು ನೀನು ರಿವ್ಯೂ ಮಾಡ್ತಿದ್ಯಾ ಇಲ್ಲ ಏನು ಚಿತ್ರಾನ್ನ ಮಾಡ್ತಿದ್ಯಾ ಅಲ್ಲಿ ವೀಡಿಯೋದಲ್ಲಿ ಕೂತ್ಕೊಂಡು ಎಲ್ಲ ತೋರಿಸ್ಬಿಟ್ಟೆ ಕೊನೆಯಲ್ಲಿ ಕ್ಲೈಮ್ಯಾಕ್ಸೇ ತೋರಿಸ್ತಿಲ್ಲ ಗಾಡಿ ತೊಗೋಬೇಕಾ ಬೇಡವಾ ನಾನು ದುಡ್ಡು ಕೊಡ್ತೀನಿ ನಿನಗೆ ತೊಗೊಳೋಕ್ಕೆ ಟೆಸ್ಟ್ ರೈಡ್ ಮಾಡು ಇಷ್ಟ ಆದರೆ ತೊಗೋ ಅದೇ ಈಗ ನಾನೇನು ಕೇಳತ್ತಿನ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರ್ತಾವೆ ಒಂದು ಬೈಕ್ದಾಗ ಕಂಫರ್ಟ್ ಆತ ಈಗ ನಾವು ರಾಯಲ್ ಎನ್ಫೀಲ್ಡ್ ತೊಗೊಂಡ್ರೆ ಟೂರಿಂಗ್ ಇರ್ತೈತಿ ಅದೇ ನಾ ಟಿ ವಿ ಎಸ್ ರೈಡರ್ ತೊಗೊಂಡೆ ಅಂತಂದರೆ ಸಿಟಿ ಕಮ್ಯುಟಿಗೆ ಇರ್ತೈತಿ ಸೊ ಯಾ ನಾ ಯಾವ ಪಾಯಿಂಟ್ಸ್ ಹೈಲೈಟ್ ಮಾಡಬೇಕು ಸೊ ದಟ್ ಆಡಿಯನ್ಸ್ ಒಂದು ಒಂದು ಕ್ಲಾರಿಟಿ ಸಿಗಲಿ ಇದ್ರಾಗ ನಾನು ನಾನು ಪಾಯಿಂಟ್ಸ್ ಹೈಲೈಟ್ 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 ಮಾಡೋದು ಅಂದ್ರೆ ದುಡ್ಡು ಇದ್ರ ಜೊತೆಗೆ ಇನ್ಯಾವ ಗಾಡಿ ಆಪ್ಷನ್ ಇದೆ ಅಷ್ಟೇ ಜಾಸ್ತಿ ಜಾಸ್ತಿ ನೆಗೆಟಿವ್ ನೆಗೆಟಿವ್ ಮಾಡ್ತೀನಿ ಅಷ್ಟು ಮಾಡಿ ತಲೆ ತುಂಬಿಸ್ತೀನಿ ಏನಕ್ಕೆ ಈ ಗಾಡಿನ ಲಿಂಕ್ ಇದನ್ನ ತಗೊಂಡ್ರೆ ಯಾವ ತರ ಸಾರ್ಟ್ ಮಾಡ್ಕೋಬಹುದು ಅಂತ ಹ್ಞೂ ಅಷ್ಟೇ ಅದನ್ನ ಬಿಟ್ಟು ನಾನು ನಾನು ಫಸ್ಟ್ ಆಫ್ ಆಲ್ ನನ್ನ ಬೈಕ್ ರಿವ್ಯೂ ಅವ್ರು ಆಗಬೇಕು ಅಂತಲೇ ನಾನು ಅನ್ಕೊಂಡಿರಲಿಲ್ಲ ಮಾಡ್ತಾ ಮಾಡ್ತಾ ಜನಕ್ಕೆ ಇಷ್ಟ ಆಯಿತು ಮಾಡ್ತಿದ್ದೀನಿ ಫಸ್ಟ್ ಆಫ್ ಆಲ್ ನಾನು ಒಂದು ನನ್ನ ಬೈಕ್ ರಿವ್ಯೂ ನೋಡಿಬಿಟ್ರೆ ಫ ನನ್ನ ಮನೆಯಿಂದ ಇವರು ಪ್ರೀತಮ್ ನಿಶಾಂತು ಇಲ್ಲ ನಮ್ಮ ಪ್ರಶಾಂತ್ ಅವರು ಕಾಲ್ ಮಾಡ್ತಾರೆ ಒಂದು ಗಾಡಿ ಇದೆ ಬಂದು ಹಿಂಗೆ ಬರ್ತಾರಂತೆ ಅವ್ರ ನಂಬರ್ ಕೊಟ್ಬಿಟ್ಟಿರ್ತೀನಿ ಫಸ್ಟ್ ಆಫ್ ಆಲ್ ಆ ಗಾಡಿ ಬಗ್ಗೆ ಥಿಯೋರಿಟಿಕಲಿ ನನ್ಗೆ ಗೊತ್ತಿರುತ್ತೆ ಪ್ರೀಮೆಡಿಟೇಟ್ ಮಾಡ್ಕೊಂಡು ಹೋಗಿರಲ್ಲ ನಾನು ನಾನು ಇದನ್ನೇ ಹೇಳಬೇಕು ಇದನ್ನೇ ಮಾಡಬೇಕು ಅಂತ ಗಾಡಿ ರೆಕಾರ್ಡಿಂಗ್ ಮುಂಚೆಯೂ ನಾನು ಆ ಗಾಡಿ ನೋಡಿಸಲ್ಲ ಫಸ್ಟ್ ಟೈಮ್ ನಾನು ಏನಾದ್ರು ಗಾಡಿ ಓಡಿಸ್ತಿರ್ತೀನಿ ಅಂದರೆ ರೆಕಾರ್ಡಿಂಗ್ ಮುಂಚೆ ಓಡಿಸಲ್ಲ ಓಡಿಸಿ ಗಾಡಿ ತಗೊಂಡು ಓಡಿಸಲ್ಲ ಅವ್ರು ಓಡಿಸಿ ನೋಡಿ ನನಗೆ ಬಂದು ಹೇಳ್ತಾರೆ ಬ್ರೋ ಜಾಸ್ತಿ ಹೇಳ್ಬೇಡಿ ನಾನು ಓಡಿಸ್ತೀನಿ ಕ್ಯಾಪ್ಚರ್ ಆಗಬೇಕು ನನಗೆ ಏನು ಅನ್ಸುತ್ತೆ ಫಸ್ಟ್ ಟೈಮ್ ನಾನು ಗಾಡಿ ಓಡಿಸಾಗ ಯಾವ ಥರ ಫೀಲಿಂಗ್ ಬಂತು ಅಟ್ ದಿ ಎಂಡ್ ಆಫ್ ದ ವಿಡಿಯೋ ಆ ಫೀಲಿಂಗ್ ಚೇಂಜ್ ಆಗಿರುತ್ತೆ ನನಗೆ ಮೆಜಾರಿಟಿ ವೀಡಿಯೋದಲ್ಲಿ ಎಲ್ರಿಗೂ ಅಷ್ಟೇ ಫಸ್ಟ್ ಟೈಮು ನೀವೊಂದು ಸೂಪರ್ ಬೈಕ್ ಓಡಿಸೋಕೋ ಏ ಅನ್ಸುತ್ತೆ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಓಡಿಸಿ ಇಲ್ಲಿ ನೋವು ಇಲ್ಲಿ ನೋವು ಇಲ್ಲಿ ನೋವು ಯಾಕಾರು ಎತ್ಕೊಂಡ್ಬಂದು ಅನ್ಸುತ್ತೆ ಲಾಂಗ್ ಟರ್ಮ್ ಸೊ ನಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಅಷ್ಟೇ ನಾನು ಎಕ್ಸ್ಪೀರಿಯನ್ಸ್ ಜೊತೆಗೆ ಇಷ್ಟ ದಿವಸ ನಾನು ಏನೇನ್ ನೋಡ್ಕೊಂಡ್ ಬಂದಿದ್ದೀನಿ ನನ್ಗೆ ಏನೇನ್ ಗೊತ್ತಿದೆ ಅದನ್ನ ಹೇಳ್ತೀನಿ ನನ್ನ ವಿಡಿಯೋ ಹೋಗ್ತೀನಿ ಏನ್ ಮಾತಾಡ್ಕೊಂಡು ಹೋಗ್ತಿರ್ತೀನಿ ಮಧ್ಯ ಏನೋ ಡೈಲಾಗ್ ಗಳ ನೆನಪಾಗುತ್ತೆ ಗಾದೆಗಳ ನೆನಪಾಗುತ್ತೆ ಮಧ್ಯ ಹೊಡಿತೀನಿ ನೋಡಕ್ ಯಾರು ಹುಡುಗರು ಸಿಗ್ತಾರೆ ನೋಡಕ್ ಯಾರು ಸುಮ್ ಕರೆದು ಸಬ್ಸ್ಕ್ರೈಬ್ ಮಾಡು ಅನ್ನೋದು ಬಸ್ ಹೊಂಟಿರ್ತೈತಿ ಬಸ್ ಹೊಂಟಿರ್ತೈತಿ ಅದರಿಂದ ಅದ್ರೊಳಗಡೆ ಯಾರು ಕೂತಿರ್ತಾರ ಅವ್ರನ್ನ ಮೀನ್ ಮಾಡಾಕು ಹೋಗ್ಬಿಟ್ಟು ಬರ್ತೀನಿ ವೀಡಿಯೋನ ತಗೊಂಡ್ಬರ್ತೀನ ಒಂದು ಎಂಡಿಂಗ್ ಎಂಡಿಂಗ್ ಸ್ಟಾರ್ಟಿಂಗ್ ಏನೂ ಇಲ್ಲ ಎಲ್ಲಿ ಸ್ಟಾರ್ಟ್ ಆಯ್ತು ಎಲ್ಲಿ ಎಂಡಾಯ್ತು ಗೊತ್ತಿಲ್ಲ ಸುಮ್ಮ ಮಾತಾಡಿರ್ತೀನಿ ತಗೊಂಬು ವೀಡಿಯೋ ಮಾಡ್ತೀನಿ ಮಧ್ಯ ಮೀಮ್ಸ್ ಹಾಕ್ತೀನಿ ಮುಗೀತು ನಾನು ಹಾನೆಸ್ಟ್ ಆಗಿ ಹೇಳ್ತೀನಿ ನನ್ನ ಬೈಕ್ ರಿವ್ಯೂವರ್ ಅಲ್ಲ ನಾನು ರಿವ್ಯೂ ಮಾಡಕ್ಕೆ ಬೇರೆನೇ ಪ್ರೊಸೀಜರ್ ಇದೆ ರಿವ್ಯೂ ಮಾಡೋಕ್ಕೆ ಫಸ್ಟ್ ಕರಪ್ಟ್ ಆಗಬೇಕು ನಾನು ಆಗಲ್ಲ ಸೊ ನಾನು ಬೈಕ್ ರಿವ್ಯೂವರ್ ಅಲ್ಲ ರಿವ್ಯೂ ಅಂತ ಹಾಕ್ಲಿಲ್ಲ ಅಂದರೆ ಟೈಟಲಲ್ಲಿ ಜನ ನೋಡೋಲ್ಲ ಅದಕ್ಕೆ ರಿವ್ಯೂ ಅಂತ ಹಾಕ್ತೀನಿ ಅಷ್ಟೇ ಅದು ಬಿಟ್ಟರೆ ನನಗೆ ಆ್ಯಕ್ಚುಲಿ ಬೇರೆ ಬೇರೆ ಥರ ವೀಡಿಯೋಸ್ ಟ್ರೈ ಮಾಡಬೇಕು ಅಂತ ಭಾರಿ ಆಸೆ ಇದೆ ನೀವು ನೋಡಿರ್ಬೋದು ಈಗ ಕೊಲ್ಯಾಬ್ ಅಂತ ಬಂದರೆ ಅದೇ ಫಸ್ಟ್ ಆಫ್ ಆಲ್ ಕೊಲ್ಯಾಬ್ ಮಾಡೋದು ಏನು ವ್ಯೂಸ್ಗೋಸ್ಕರ ತಪ್ಪು ಇನ್ನೊಬ್ಬನ ನೋಡಿ ನೀನು ಹುರ್ಕೋ ಅವ್ನ ಬೆಳವಣಿಗೆ ನೋಡಿ ಹುರ್ಕೊಂಡ್ರೆ ನಿನ್ನ ಕೆಳಗಡೆನೆ ಬೀಳ್ತೀಯ ಕೊಲ್ಯಾಬ್ ಮಾಡೋದ್ರೆ ಅವ್ನ ಜೊತೆಗೆ ಬೆಳಿತೀಯಾ ಫಸ್ಟು ನನಗೆ ರಘು ಇನ್ಸ್ಟೋರ ಅವರೇ ಮೆಸೇಜ್ ಹಾಕಿದ್ರು ಬನ್ನಿ ಬೈ ಒಂದು ವೀಡಿಯೋ ಮಾಡೋಣ ಯಾಕೆಂದ್ರೆ ಅವರು ಬೈಕ್ ತಗೋಬೇಕಿತ್ತಂತೆ ಹೀರಾಕ್ಸ್ ಏಯರಾಕ್ಸ್ ಮುಂಚೆ ಅವ್ರದ್ದು ಇನ್ನೂ ಬೇಜಾರ ಆಸೆಗಳು ಬಿ ಎಂ ಡಬ್ಲ್ಯೂ ಆರ್ ಆರ್ ತ್ರೀ ಟರ್ನ್ ಬೈಕ್ ತಗೋಬೇಕು ಅಂದ್ಬಿಟ್ಟು ಎಲ್ಲರೂ ರಿವ್ಯೂ ನೋಡ್ಬಿಟ್ಟು ನಂದು ಓಪನ್ ಮಾಡಿದಾರೆ ಸೇಕ್ ಆಗ್ಬಿಟ್ಟವ್ರ ನನ್ನ ಲೈಫಲ್ಲಿ ಗಾಡಿ ತಗೊಳ್ಳಲ್ಲ ಅಂತ ಮೆಸೇಜ್ ಹಾಕ್ಬಿಟ್ಟು ಕಾಲ್ ಮಾಡಿದ್ರು ಏನ್ ಬೈ ನನ್ ತಲೆನಲ್ಲ ಹೇಳ್ಬಿಟ್ಟಿದ್ರಲ್ಲ ಸುಮ್ನೆ ಹಂಗೆ ಬಂತು ಅದು ಸೊ ಅಲ್ಲಿ ರಘು ಇನ್ಸ್ಟಾ ಜೊತೆ ರಘು ಇನ್ಸ್ಟಾಲ್ ಅವ್ರ ಜೊತೆ ಕೊಲಾಬ್ ಆಯ್ತು ಅಂದ್ರೆ ರೆಡ್ ಪ್ಯಾರಾಸೆಟ್ ಗೇಮಿಂಗ್ ರೆಡ್ ಪ್ಯಾರಾಸೆಟ್ ಅವ್ರ ಜೊತೆ ಕೊಲಾಬ್ ಆಯ್ತು ಹಂಗೆ ನಾನು ಹೆಂಗೆ ಅಂದ್ರೆ ಬರೀ ಇವ್ರ ಜೊತೆ ಕೊಲಾಬ್ ಆಗಬೇಕು ಅಂತಿಲ್ಲ ಮೋಟೋ ಬ್ಲಾಗರ್ಸ್ ಗೆ ಮೋಟೋ ಬ್ಲಾಗಿಂಗ್ ಬಿಟ್ಟು ಇನ್ನೊಂದಷ್ಟು ಜನ ಇದಾರೆ ಅನ್ನೋದನ್ನ ತೋರಿಸ್ಬೇಕಿತ್ತು ನಾನು ಕರೆಕ್ಟ್ ಈಗ ವೈಡ್ ಆಡಿಯನ್ಸು ಈಗ ಹೆಂಗಾಯ್ತು ಅಂದರೆ ತಾರೇಶ್ ಅವರು ದುಬೈಲಿ ವೀಡಿಯೋ ಮಾಡ್ತಿದ್ರು ಹೇಳಿದ್ರು ಬನ್ನಿ ಇಲ್ಲಿ ಮಾಡೋಣ ಒಟ್ಟಿಗೆ ಬಂದಾಗ ಸಿಕ್ಕಿದ್ರು ವೀಡಿಯೋ ಮಾಡಿದ್ವಿ ಈಗ ನಮ್ಮದು ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಬಾಂಡಿಂಗ್ ಚೆನ್ನಾಗಿದೆ ಆಡಿಯನ್ಸ್ಗಳು ಈಗ ಶಿಫ್ಟ್ ಆಗ್ತಾರೆ ಈಗ ನನ್ನ ನಿಮ್ಮ ವೀಡಿಯೋದಲ್ಲಿ ನೋಡೋರು ಯಾರಿಗೂ ಇವನು ಹಿಂಗೆ ಶೂಟ್ ಹೊಡಿತಾವನೆ ಅಂತ ಹೋಗ್ಬಿಟ್ಟು ನನ್ನ ವೀಡಿಯೋ ನೋಡ್ತಾರೆ ನನ್ನ ವೀಡಿಯೋದಲ್ಲಿ ನೀವೇ ಅವಾಗಲೂ ಕೊಲೆ ಬಾಗಿ ಬಂದಾಗ ಯಾರಿದ್ದು ಹುಡುಗ ಚೆನ್ನಾಗಿದೆ ಅಲ್ಲ ಅಂದ್ಬಿಟ್ಟು ನಿಮ್ಮ ವೀಡಿಯೋ ನೋಡ್ತಾರೆ ಲೈನೇ ಕೊಡತರಿ ಇಲ್ಲ ನಾನು ಮೇಲ್ ಫ್ರೆಂಡ್ ಅಲ್ಲ ಹ್ಮ್ ನಾನು ರಮೀರ್ ಫೋಟೋ ಹಾಕೊಂಡಿದ್ದೀನಿ ಅಂದ್ರೆ ನಿಮ್ಮ ಫೋಟೋ ಆಯ್ತು ಯಾಕೋ ರಕ್ತ ಅವರೇ ಕ್ಯಾಮ್ರಾ ಇದೆ ಅವ್ರದ್ದಾಗ ನಮ್ಮ ಇಬ್ಬರು ಫೋಟೋ ಅವರೇ ಬೆಸ್ಟ್ ಅವ್ರಿಗೆ ಏನೋ ಅರ್ಥ ಆಯ್ತಾಯಿಲ್ಲ ರಾಮ ಕೂತ್ಬಿಟ್ಟವ್ರೆ ಅವ್ರು ಬೆಸ್ಟ್ ಅವ್ರು ಅವ್ರು ಅವ್ರದ್ದು ಇಟ್ಕೊಂಡ್ರ ಹ್ಯಾಂಡ್ಸಮ್ ಅಂತೀರಾ ಅಯ್ಯೋ ಸ್ವಲ್ಪ ಜನ್ರಲೈಸ್ ಮಾಡ್ಬಿಟ್ಟು ಬೇರೆ ಏನಾದ್ರು ಟಾಪಿಕ್ ಮಾತಾಡೋಣ ಅವ್ರು ಬ್ಯೂಟಿಫುಲ್ ಅವರು ಹೌದು ಅಯ್ಯೋ ಸಿನಿಮಾ ಅಂತ ಹೆಂಗೆ ಸಿನಿಮಾ ಏನಾದ್ರೂ ಇಂಟ್ರೆಸ್ಟ್ ಇದೆಯಾ ಫುಲ್ಲು ಆಯ್ತಲ್ಲ ನನಗೆ ನಾ ಆ್ಯಕ್ಚುಲಿ ಉಳಿದವರು ಕಣ್ಣಲ್ಲಿ ಕಣ್ಣಂತಲ್ಲಿಂದ ಕನ್ನಡ ಸಿನಿಮಾಗ ಎಕ್ಸ್ಪೋಜರ್ ಬಂದೆ ಅದಕ್ಕೆ ನಮ್ಮ ಮನೆಯಾಗ ಕನ್ನಡ ಮಾತಾಡೋಲ್ಲ ಆದ್ಮೇಲೆ ಗೊತ್ತಿರಲಿಲ್ಲ ಮನೆಯಾಗೂ ನೋಡ್ತಿರ್ಲಿಲ್ಲ ಅಂದ್ರೆ ಅವ್ರಿಗೂ ನಂಗೆ ಹೇಳ್ಕೊಡೋಕೆ ಆಗಲಿಲ್ಲ ಫ್ರೆಂಡ್ಸ್ ಇರಲಿಲ್ಲ ಅವಾಗೆ ಸೊ ಫ್ರೆಂಡ್ಸ್ ಇರೋ ಫೇಕ್ ಫ್ರೆಂಡ್ಸ್ ಇರ್ತಾರಲ್ಲ ಒಂದಿಷ್ಟು ಮಂದಿ ತಪ್ಪು ಸರ್ಕಲಿಗೆ ಹೋಗ್ಬಿಟ್ಟಿದ್ದೆ ಅಲ್ಲಿ ಏನು ಇಂಥವೆಲ್ಲ ಕಲ್ಚರಲ್ ಟಾಕ್ಸ್ ಇರಲಿಲ್ಲ ಆಮೇಲೆ ಉಳಿದೋರು ಕಣ್ಣಂತೆ ನಂದು ಇನ್ನೊಬ್ಬ ಫ್ರೆಂಡ್ ತೊ ಹೇಳಿದ ಅದು ನೋಡಿದ ಮೇಲೆ ಮೈಂಡ್ ಬ್ಲೋ ಆತ್ ನಂದ್ ಅದಾದ್ಮೇಲೆ ಮತ್ತೆ ಹಳೆ ಉಪೇಂದ್ರ ಅವ್ರದ್ದು ಮತ್ತೆ ಉಪೇಂದ್ರ ಅವ್ರ ಮೂವೀಸ್ಗೆ ಬರಬೇಕಲ್ವಾ ಸೈಕಲ್ ಹೊಡ್ಕೊಂಡು ಉಪೇಂದ್ರ ಅವ್ರ ಮೂವಿ ನೋಡಿದಾಗ ನಿನಗೆ ನಮಗೆ ಅನ್ಸುತ್ತೈತಿ ನಮ್ ನಮ್ ಬುದ್ಧಿ ಇಲ್ಲ ನಮಗೆ ವಿ ಆರ್ ಬ್ರೈನ್ಲೆಸ್ ಅವ್ರ ಅಹೆಡ್ ಆಫ್ ದ ಟೈಮ್ ದಾಗ ಏನೇನೋ ಮಾಡಿ ಬಿಟ್ಟು ಬಿಟ್ಟಾರ ಅವ್ರ ಅವ್ರ ಎಷ್ಟು ಅಹೆಡ್ ಆಫ್ ದ ಟೈಮ್ ಮಾಡ್ಬಿಟ್ಟಾರ ಅಂದ್ರೆ ಅವ್ರ ಎಷ್ಟು ಗ್ಯಾಪ್ ತಗೊಂಡ್ರೆ ಹಿಲ್ ಸ್ಟಿಲ್ ಬಿನ್ ದ ಫ್ಯೂಚರ್ ಹೌದು ಅಷ್ಟು ಮುಂದಿನ ಮಾಡ್ಬಿಟ್ಟಾರ ಅವ್ರೆಲ್ಲ ಆಮೇಲೆ ಇವ್ರ ಗರುಡ ಗಮನ ವಿಷಯ ಬಂದ್ ರೀಸೆಂಟ್ಲಿ ಕನ್ನಡ ಸಿನಿಮಾ ಅಂತೂ ನಾ ಪ್ರೈಮ್ದಾಗ ಇದಾತ ನೋಡ್ಕೊಂತಾನೆ ಇರ್ತೇನೆ ನಾನು ಸ್ವಲ್ಪ ಹುಬ್ಳಿ ಕನ್ನಡ ಮಾತಾಡಿದಾಗ ನಾ ಭಾಳ ಕಂಫರ್ಟೇಬಲ್ ಬೆಂಗ್ಳೂರ್ ಕನ್ನಡ ಈಗ ಯಾರ ಸೆಲೆಬ್ರಿಟೀಸ್ ಬಂದಾಗ ಅವ್ರದ್ದು ನಮ್ಮ ಕನ್ನಡ ಒಮ್ಮ ರೂಡ್ ಅನ್ನಿಸ್ತೇತಿ ನಾ ರಿಸ್ಕ್ ತೊಗೊಂಡಿಲ್ಲ ಅವ್ರಿಗೆ ಕಂಫರ್ಟೇಬಲ್ ಅನಿಸ್ಬೇಕಲ್ಲ ಅದು ಕನ್ನಡ ಬರ್ತೈತಿ ಅದು ಸ್ವಲ್ಪ ಸೌತ್ ಸೈಡ್ ಕನ್ನಡ ಬಂದಾಗ ಅದು ನಂಗೆ ಫುಲ್ ಬರೋಂಗಿಲ್ಲ ಅದು ಇಂಗ್ಲೀಷಿಗೆ ಹೋಗ್ಬಿಡ್ತೈತಿ ಅದು ಇಂಗ್ಲೀಷಿಗೆ ಓದ್ಕೊಳ್ಳಿ ಕನ್ನಡ ಮಾತಾಡೋನ್ ಬೈತ ಹುಬ್ಳಿ ಕನ್ನಡ ಮಾತಾಡಿದ್ರೆ ನಂಗೆ ಇಂಗ್ಲೀಷ್ ಭಾಳ ಕಡಿಮೆ ಬರುತ್ತೆ ನಾ ಬೆಳ್ದಿಂದ ಮಾತಾಡಿದ್ದೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಸ್ವಲ್ಪ ಮೊದ್ಲಿಂದ ಇನ್ಫೀರಿಯಾರಿಟಿ ಫೀಡ್ ಮಾಡ್ಯಾರ ಇಲ್ಲಿ ಹಳ್ಳಿದವ್ರೆ ಇವ್ರ ಇದು ಇದೇನ್ ಬರೋಂಗಿಲ್ಲ ಅದು ಸ್ವಲ್ಪ ಏನಂತಾರೆ ಕಲ್ಚರ್ ಡಿಫ್ರೆನ್ಸ್ ಐತಿ ಬಟ್ ಗೊತ್ತಿರೋ ಗೊತ್ತಿರೋರೆಲ್ಲ ಶುದ್ಧ ಮನಸ್ಸು ಮನಸ್ಸು ಅವ್ರೆ ಬಟ್ ಇವರಿಗೆ ಡಿಸೆನ್ಸ್ ಅದೊಂದ್ ಕಡೆ ಒಂದಿಷ್ಟು ಕಡೆ ಹಾಕ್ಯಾರ ನಮಗೂ ಸಿನಿಮಾದಾಗ ತೋರ್ಸಿದ್ ನೋಡಿರ್ತಾರೆ ಉತ್ತರ ಕರ್ನಾಟಕ ಕ್ಯಾರೆಕ್ಟರ್ ಬರೀ ಕಾಮಿಡಿ ಕ್ಯಾರೆಕ್ಟರ್ ಅಂತ ನಾವ್ ಅಲ್ಲಿಗೆ ಫಿಲ್ಟರ್ಡ್ ಆನ್ ಆಗಿ ನಮಗೆ ಹಂಗ ನೋಡಕ್ ಸ್ಟಾರ್ಟ್ ಮಾಡ್ತಾರೆ ಆ ನಮಗೆ ನಮ್ಗೆ ಅಲ್ಲಿ ನಾವು ನಾವು ಸಣ್ಣೂರಿಂದ ಬಂದ ನಮಗೆ ಈಗ ಬೆಳಿಬೇಕಂತಂದ್ರೆ ನಾವು ಒಬ್ರದ್ ಫ್ಯಾನ್ ಹೌಸ್ಟ್ ಅದೇನಿ ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಮಾತಾಡತೇನಂದ್ರೆ ನನ್ನ ದೋಸ್ತಲ್ಲ ಸ್ಕ್ರೀನ್ ಮೇಲೆ ಕಣ್ಣಂತ ಹೇಳಿ ನೋಡಿ ಒಮ್ಮೆ ರಾಜೀರ್ ಶೆಟ್ಟಿ ಅವ್ರದ್ದಂತೂ ದೊಡ್ಡ ಫ್ಯಾನ್ ಎಲ್ಲ ಎಪಿಸೋಡ್ ಮಾತಾಡಿ ಒಮ್ಮೆ ಅವ್ರ ಜೊತೆ ಪಾಡ್ಕಾಸ್ಟ್ ಮಾಡ್ಯಂದ್ರೆ ನಡತಿರ್ತೇನೆ ನಾನು ನನ್ ಕಡೆ ತಪ್ಪಾಗೋದು ಹೆದರಿಕೆ ಆದಾಗ ಆ ನರ್ವಸ್ನೆಸ್ ತಪ್ಪಾಗಬಾರ್ದ ಮಾತಾಡಿದ್ರಾಗ ಒಂದ್ ಅಪಶಬ್ದ ಬರಬಾರ್ದೆ ಅವ್ರಿಗೂ ಒಂದ್ ಅಭಿಮಾನಿ ಇರ್ತಾರೆ ಅವ್ರಿಗೆ ಒಂದು ತಪ್ಪು ಅನಿಸ್ಬಾರ್ದು ಅಂತ ಹೇಳೋದು ಆ ದಿಕ್ಕಿಗೆ ಹೋಗ್ತೈತಿ ನಾನು ಎಲ್ಲೆಲ್ಲ ಹೋದೆ ದಿಕ್ಕು ದಸೆ ಎಲ್ಲ ತಪ್ಪಿ ಇಲ್ಲ ಇಲ್ಲ ಇದು ನಮ್ಮ ಪಾಡ್ಕಾಸ್ಟಿನ ಬ್ಯೂಟಿ ನಮ್ದು ಕಾಲು ಸಾಕತ್ತೆ ನಡಿ ಕುಂತ್ಕೊಂಡು ಅಂದ್ರೆ ಕನ್ನಡ ಸಿನಿಮಾ ಎದಕ್ಕೆ ಅದ ಎದಕ್ಕೆ ಎದ್ದು ಅಂತಂದ್ರೆ ಕನ್ನಡ ಸಿನಿಮಾ ನೋಡಿದಾಗ ಅದು ಒಂದು ಅಡ್ವಾಂಟೇಜ್ ಏನಂತಂದ್ರೆ ಕನ್ನಡ ಶಬ್ದಗಳು ಜಾಸ್ತಿ ಬುಕ್ ಓದಿದ್ರೆ ಓದ್ತೇನೆ ಉಚ್ಚಾರಣೆ ತಪ್ಪಾಗ್ಬೋದು ಅಲ್ಲಿ ನೋಡಿದ್ರೆ ನನಗೆ ಉಚ್ಚಾರಣೆನೂ ತಿಳಿತೈತಿ ಉಪೇಂದ್ರ ಅವರು ಎಷ್ಟು ಫಾಸ್ಟ್ ಮಾತಾಡ್ತಾರೆ ಹೌದು ಹಂಗೆ ಅನಂತ್ನಾಗ್ ನಾಗ್ ಅಷ್ಟಿಲ್ಲ ಅವ್ರೊಂದು ಹಿಂಗೆ ರಿದಮ್ ಐತಿ ಹಿಂಗೆ ಮಾತಾಡೋದೆ ಗೋಧಿ ಬಣ್ಣ ಸಾಧಾರಣ ಮೈಂಡ್ ಬ್ಲೋ ಆಗ್ಬಿಟ್ಟಿತ್ತು ನೋಡಿ ನಾನೇ ಅದಾದ್ಮೇಲೆ ನಾನೇನ ಮರೆಯಲಾರೆ ಅದೇ ನಾನೇನ ಬಿಡಲಾರೆ ಸ್ಲೋಲಿ ನಮ್ಮ ಚೇತನ್ ನಮ್ಮ ಚೇತನ್ ಜೊತೆ ಒಂದು ಎಪಿಸೋಡ್ ಐತಿ ಕನ್ನಡ ಸಿನಿಮಾ ಇತಿಹಾಸ ಚರ್ಚೆ ಫುಲ್ ಕನ್ನಡ ಸಿನಿಮಾ ಇತಿಹಾಸ ಬಗ್ಗೆ ಮಾತಾಡ್ಬಿಟ್ಟೆ ಅವರಾಗ ಅದು ಎಪಿಸೋಡ್ ಮಾಡಿದ್ದೆ ನಾನು ತಿಳ್ಕೊಬೇಕಂತ ನಾನ ಬೇರದೇನೆ ನಂಗೆ ತಿಳ್ಕೊಳೋದೈತಿ ಅಂತೂ ಮಾಡಿದ್ದು ನಿಮ್ಮ ನೀವಂತೂ ನಿಮ್ಮ ಫುಲ್ ಮೀಮ್ಸಲ್ಲ ಕನ್ನಡ ಸಿನಿಮಾದಲ್ಲಿ ಫಿಲಮ್ ನೋಡಲಿಲ್ಲ ಅಂದರೆ ಸರ್ವೈವ್ ಆಗೋಲ್ಲ ನಾನು ನೀವು ಚೇತನ್ನೇ ಒಂದು ಮಾಡಬೇಕು ಪಾಡ್ಕಾಸ್ಟ್ ಇಬ್ಬರು ಸಿನಿಮಾ ಫೆರಾಟಿಕ್ಸ್ ಹೋಗಿ ನಾವು ಆವಾಗಿಂದ ಹೆಂಗೆ ಅಂದರೆ ಚಿಕ್ಕ ವಯಸ್ಸಿಂದನೂ ಉದಯ ಮೂವೀಸ್ ಚಾನಲ್ ಉಷೆ ಅಂತಾಯಿತು ಯಾವ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಮೂವಿ ಬರುತ್ತೆ ಅಂದರೆ ಪೇಪರ್ನಲ್ಲಿ ಹಾಕೋರು ಗೊತ್ತಾಯ್ತು ಹೌದೌದು ಹೌದು ಈ ಕರೆಕ್ಟ್ ಸಂಜೆ ಆರೂವರೆಗೆ ಇದು ಆ ಮೂವಿನ ನೋಡ್ಕೊಂಡು ಕುದುಕೊಂಡು ನೋಡೋದು ಓಹ್ ಬೆಳಿಗ್ಗೆ ತಕ್ಷಣ ಅದೊಂದು ಎಕ್ಸೈಟ್ಮೆಂಟ್ ಪೇಪರ್ ಬಂದ ತಕ್ಷಣ ತೆಗೆದ್ಬಿಟ್ಟು ಓಹ್ ಏನೇನಿದೆ ಏನೇನಿದೆ ಅಂತೆಲ್ಲ ನೋಡಿದ್ ಇದನ್ನ ನೋಡ್ಬೇಕು ನಾನು ನನ್ನ ಒಂದಷ್ಟು ಒಂದಷ್ಟಿತ್ತು ಇದನ್ನ ಬಂದ್ಬಿಟ್ರೆ ಅವ್ರು ಹಬ್ಬ ನನಗೆ ನೋಡ್ಲೇ ಅಂತ ಸಮ್ಮರ್ ಹಾಲಿಡೇಸ್ ಹಂಗ ಕಳೀತಾ ಇದ್ದೆ ನಾನು ನೋಡಿ 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 ಮತ್ತೆ ಬಟ್ ಅವಾಗ ನನ್ಗೆ ಅರ್ಥ ಆಗ್ತಿರ್ಲಿಲ್ಲ ಉಪೇಂದ್ರ ಅವ್ರ ಮೂವಿ ಎಷ್ಟೊಂದು ಅರ್ಥ ಆಗ್ತದೆ ಇವಾಗ್ಲೂ ಅರ್ಥ ಆಗಲ್ಲ ನಾವ್ ಹೆಂಗ ಅರ್ಥ ಮಾಡ್ಕೋತೀವಿ ಹಂಗ ಅರ್ಥ ಆಗೋದು ನೋಡಿ 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 ಒಂದ್ ಟೈಮಲ್ಲಿ ಏನಾಗ್ಬಿಡಿತು ಉಪೇಂದ್ರ ಅವ್ರ ತರ ಡೈರೆಕ್ಟ್ ಆಗಬೇಕು ಏನಾರು ಅದಕ್ಕೆ ಇವಾಗಲೂ ವಿಡಿಯೋಗಳಲ್ಲಿ ಏನೇನೋ ಟ್ರೈ ಮಾಡ್ತಾ ಇರ್ತೀನಿ ನಾನು ಹೊಸ ನನಗೆ ನನಗೊಂದು ಒಂದು ಪಾಯಿಂಟ್ ಅಲ್ಲಿ ಅನಿಸುತ್ತೆ ಅಂದ್ರೆ ನಾವೇ ಏನೇನೋ ಯೋಚನೆ ಮಾಡ್ತೀವಿ ಅವ್ರು ಕರೆಕ್ಟಾಗಿ ಹೇಳಿರ್ತಾರೆ ಹೌದು ಅವ್ರು ಹೇಳೋ ಪದ್ಧತಿ ಅದೇ ಅಷ್ಟೇ ಒಂದು ಸಿಂಗಲ್ ಲೈನ್ ಇಟ್ಕೊಂಡು ಅವ್ರು ಏನೋ ಒಂದು ಕತೆ ಮಾಡಿರ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಒಂದು ಅವ್ರ ಒಂದು ಮೂವಿನ ಅರ್ಥ ಮಾಡ್ಕೊಂಡ್ರೆ ಅರ್ಧ ಜೀವನ ಅರ್ಥ ಮಾಡ್ಕೊಂಡಂಗೆ ಅದ್ ಬಿಟ್ರೆ ಶಂಕರಣ ಅಂತೂ ಹೇವಿ ಅವ್ರ ಚೇತರಿಂದ ಪೊಡ್ಕಾಸ್ಟ್ ಆದ್ಮೇಲೆ ಮೈಂಡ್ ಬ್ಲೋ ಆಗಿಬಿಟ್ಟು ಅವ್ರು ಒಂದ ಎರಡ ಕೆಲಸ ಮಾಡ್ ಮೂವಿನ ಬಿಟ್ಟು ಮನುಷ್ಯ ಯಾರು ಅಷ್ಟು ಕಮ್ಮಿ ವರ್ಷದಲ್ಲಿ ಅಷ್ಟೊಂದು ಮಾಡಿಲ್ಲ ಮಾಡಿಲ್ಲ ಅಂದ್ರೆ ಅವ್ರ ಅವ್ರ ದಾಗ ಅವ್ರ ಲೈಫ್ ದಾಗ ಅಚೀವ್ಮೆಂಟ್ಸ್ ಅಚೀವ್ ಸಿನಿಮಾ ತೆಗೆದ್ರು ಅಷ್ಟ ಈಸ್ಟಿಲ್ ಅ ಗ್ರೇಟ್ ಅಚೀವರ್ ಅವ್ರು ಅಷ್ಟು ಕೆಲಸ ಮಾಡ್ಬಿಟ್ಟಾರ ಅವ್ರ ಬರೀ ಸಿನಿಮಾ ನೋಡೋರ್ಗೆ ಮಾತ್ರ ಶಂಕರಣ ಗೊತ್ತಿಲ್ಲ ಎಷ್ಟೊಂದು ಜನ ಗೊತ್ತೋ ಜನ ಗೊತ್ತಿತ್ತು ಬಟ್ ನಮ್ಮ ಜನ್ರೇಷನ್ ಅವರು ನಾವು ಪುಣ್ಯ ಇದ್ದಿದ್ದ ಟೈಮಲ್ಲಿ ಅವ್ರು ಮಾಡಿರೋ ಮೂವಿಗಳನ್ನ ನಾವು ನೋಡಿದ್ದೀವಿ ಇವತ್ತಿಗೂ ಹೇಳೋದೇನು ಅಂದರೆ ಎಷ್ಟು ಜನ ಯಾರಾದರೂ ನೋಡಿಲ್ಲ ಅಂದರೆ ಶಂಕರಣ್ಣ ಅವ್ರ ಮೂವೀಸ್ನ ಫಸ್ಟ್ ನೋಡಬೇಕು ಅದರಲ್ಲಿರೋ ಮೆಸೇಜು ಅದರಲ್ಲಿರೋ ಸಾಂಗ್ಸು ನಾನು ಅಂಬಿಷಸ್ ಆ ಕಾಲದಾಗ ಒಂದು ದೊಡ್ಡ ಆ್ಯಂಬಿಷನ್ ಇಟ್ಕೊಂಡಿದ್ದ ಈಗ ನಾವೆಲ್ಲ ಈಗಂತ ಅಂಬಿಷನ್ ಈಗ ಯಾಕಂದರೆ ಪ್ಯಾರೆಂಟ್ಸು ಅಷ್ಟು ಓಪನ್ ಇತ್ತು ಸೊಸೈಟಿ ಅಷ್ಟು ಓಪನ್ ಅಪ್ ಆಗೈತಿ ಮಾರ್ಕೆಟ್ ಅಷ್ಟು ಓಪನ್ ಅಪ್ ಆಗೈತಿ ಆ್ಯಂಬಿಷನಿಗೆ ಸ್ವಲ್ಪ ಸ್ಕೋಪ್ ಐತಿ ಅವ್ರು ಆ ಕಾಲದಾಗ ಕನ್ನಡ ಸಿನಿಮಾ ನಾನು ಎಲ್ಲೋ ತೊಗೊಂಡೋಗ್ತೀನಿ ಕರ್ನಾಟಕ ರಾಜ್ಯ ಪೊಲಿಟಿಕಲಿ ಆಯಿತು ಜಿಯೋಗ್ರಫಿಕಲಿ ಆಯಿತೆ ಎಕನಾಮಿಕಲಿ ಆಯ್ತು ಅಷ್ಟು ಆಸ್ಪೆಕ್ಟ್ದಾಗ ಒಂದು ಅಷ್ಟೇ ಏನು ಹೇಳಬೇಕಪ್ಪ ಅವ್ರಿಗೆ ಮಾತೇ ನಾವು ಭಾಳ ಸಣ್ಣವ್ರು ಏನು ಅಂತ ಅಷ್ಟೇ ಅಲ್ಲ ಹನ್ನೆರಡು ವರ್ಷ ನಾವೇನು ಮಾಡಿವಿ ನಮ್ಮ ಹನ್ನೆರಡು ವರ್ಷ ತೆಗೀರಿ ಮಾನಸಿಕ ಆತಲ್ಲ ಅದೇ ಸ್ವಲ್ಪ ಹನ್ನೆರಡು ವರ್ಷ ಏನು ಮಾಡಿದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮುಂಚೆ ಹನ್ನೆರಡು ವರ್ಷದ ಮುಂಚೆ ಹದಿಮೂರು ಸಾವಿರದ ಹನ್ನೂರ ವರ್ಷ ಮನೇಲಿ ಗಾಡಿ ಕೊಡ್ಸಿ ಮಾಡ್ತಾ ಇದ್ದೆ ಹನ್ನೆರಡು ವರ್ಷ ಸೆಪ್ಟರ್ ಡ್ಯೂಕ್ ಡ್ಯೂಕ್ ಅದೇ ಮತ್ತೆ ನಿಮ್ದು ಗಾಡಿ ಡ್ಯೂಕ ಫಸ್ಟ್ ಗಾಡಿ ತಗೊಂಡಿದ್ದೆ ಸೇರಂಗಿಲ್ಲನೇ ಅಲ್ಲ ನಾ ಇಲ್ಲ ಅಂದ್ರೆ ನಾನು ಆಕ್ಚುಲಿ ಡ್ಯೂಕ್ ತ್ರೀ ನೈಂಟಿ ನ ತಗೊಂಡಿದ್ದೆ ಸಾಗರ್ ಶೆಲ್ಡೇಕರ್ ಗೊತ್ತಲ್ಲ ಸಾಗರ್ ಶೆಲ್ಡೇಕರ್ ಅವರಿಗೆ ಹಂಗೆ ರ್ಯಾಂಡಮ್ಲಿ ಮೆಸೇಜ್ ಮಾಡಿದ ನಾ ಹಿಂಗ್ ತೊಗೋಬೇಕಂತದೇನಿ ನನ್ನ ಇದು ಕೆಲಸ ಹಿಂಗೆ ಕಮ್ಯೂಟೆ ನಮ್ಮ ನಾಟ್ ರೈಡರ್ ಅಲ್ಲ ನಂದು ಡ್ರೀಮ್ ನಾ ತ್ರೀ ನೈಂಟಿ ಡ್ಯೂಕ್ ತೊಗೊಳಕೆ ಒಂದು ಟೆಸ್ಟ್ ರೈಡ್ ಮಾಡಿಲ್ಲ ಫಸ್ಟ್ ಡ್ಯೂಕ್ ತ್ರೀ ನೈಂಟಿ ನನ್ನ ಫ್ರೆಂಡ್ ತೊಗೊಂಡಿದ್ದ ಹುಬ್ಳಿದ್ ಫಸ್ಟ್ ಅವನ ಗಾಡಿ ಹಿಂದೆ ಕುಂತಿದ್ದಾನ ಅವ ಒಂದ್ ಕಡೆ ಪುಲ್ ಮಾಡಿದ ಲವ್ ಅಟ್ ಫಸ್ಟ್ ಸೈಟ್ ದಟ್ ಹ್ಯಾಪನ್ ಇನ್ ಟೂ ತೌಸಂಡ್ ಟ್ವೆಲ್ ಅವಾಗೇನು ನನ್ನ ಬೈಕ್ ತೊಗೊಂಡ್ರೆ ನಾ ತ್ರೀ ನೈಂಟಿ ಡ್ಯೂಕಾ ತೊಗೊಂಡೆ ನಟು ತೊಗೊಂಡಿಲ್ಲ ಹೋಗಿ ಬುಕ್ ನೈಂಟಿ ಬುಕ್ ಬುಕ್ ಮಾಡಿದ ಶೇಲ್ಡಕರ್ ಅವ್ರಿಗೆ ಮೆಸೇಜ್ ಹಾಕಿದೆ ಅವ್ರೇನಂದ್ರೆ ತ್ರೀ ನೈಂಟಿ ಅಡ್ವೆಂಚರ್ ಅಂದ್ಬಿಟ್ರೆ ನಡಿ ಹೋಗಿ ಬಡ ಬಡ ಚೇಂಜ್ ಮಾಡಿ ತ್ರೀ ನೈಂಟಿ ಅಡ್ವೆಂಚರ್ ತೊಗೊಂಡೆ ಅದರದ್ದು ಒಂದು ಕತಿ ಹೇಳ್ತೀನಿ ಹೇಳ್ತೇನೆ ನಿಮಗೆ ಹೇಳಿದೆ ಅದು ಹೇಳೋದು ಬೇಡ ಬಟ್ ಆಕ್ಟಿವ್ ನಮ್ಮ ಡ್ಯಾಡಿ ಕೊಡಿಸಿದ್ರು ಅದನ್ನ ಮಾರಿದ್ರು ಕಣ್ಣು ಮುಂದೆ ಅದಕ್ಕೆ ಅವಾಗ ನನ್ನ ಕಣ್ಣಂಗೆ ನೀರು ಬಂದಿದ್ದೆ ನನ್ನ ಕಣ್ಣು ಮುಂದೆ ಹಂಗೆ ಡೀಲ್ ಆಗೈತದ ನಾ ಪಿ ಯು ಅದ ಕಡಿಮೆ ಮಾಡಿಸ್ ತಗೊಂಡಿದ್ದೆ ಅಂತೇಳಿ ಮಾರ್ಸಿದ್ರೆ ಬರೀ ಅಂತ ಅವಾಗ ನನಗೆ ಅವಾಗ ನಾನು ಇರಲಿಲ್ಲ ನನಗೂ ಮೇಂಟೈನ್ ಮಾಡೋದು ನೀಟ್ ಇಡೋದು ಓಡ್ತಿದ್ದೆ ಒಂದು ಪ್ರೀತಿ ಇತ್ತು ಟೂ ವೀಲರ್ ನನ್ನ ನಾನು ನೀವು ಹೇಳ್ದಂಗೆ ಇವರೆಲ್ಲ ಇದು ಮಾಡ್ತಾರಲ್ಲ ಕೆಟಿ ಎಮ್ ಇಸ್ ಬೆಟರ್ ದನ್ ಎನ್ಫೀಲ್ಡ್ ದಿಸ್ ಇಸ್ ಬೆಟರ್ ದನ್ ಎನ್ಫೀಲ್ಡ್ ನಾನು ಅಂತ ಸ್ಪ್ಲೆಂಡರ್ ಚೆನ್ನಾಗಿ ನೋಡ್ಕೊಂಡಂದ್ರೆ ಅಂದ್ರೆ ಡ್ಯೂ ಕಾಲಸ್ ನೋಡಿಕೊಂಡ ಅಂದರೆ ಸ್ಪ್ಲೆಂಡರ್ದೊಂದು ಮೇಲೆ ಮರ್ಯಾದೆ ನಂಗೆ ಆವಾಗ ಖುಷನ್ ನಂಗೆ ಈಗ ಸ್ಪ್ಲೆಂಡರ್ ಕೊಟ್ರೆ ನನ್ನ ಅಷ್ಟು ಖುಷಿಯಾರ ಇರಂಗಿಲ್ಲ ಎಂಥ ಗಾಡಿ ಅದ ಯಾವಾಗಲೂ ನಾವು ನಾವು ಇದು ಯಂಗರ್ ಜನ್ರೇಷನ್ ನಮ್ಗಿಂತ ಹೆಂಗರ್ ಏನು ದೊಡ್ಡ ಅಜ್ಜಾರಲ್ಲ ಬಟ್ ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನಾ ಏನು ಹೇಳ್ಬೋದು ಅಂತಂದ್ರೆ ನಿನ್ನ ಕಾಲೇಜ್ದಾಗ ಯಾರೋ ಒಬ್ಬ ಆರಾಮ್ ತಗೊಂಡ ತೊಗೊಂಡ ಅಂತೇಳಿ ನೀನು ಅದಕ್ಕೆ ತೊಂದ್ರೆ ಕೂಲಕ್ಕಿಂತಲ್ಲ ನಿನಗೆ ಟೂ ವೀಲರ್ ಮೇಲೆ ಪ್ರೀತಿ ಇರ್ಬೇಕು ನಾನು ಒಂದು ಟೂ ವೀಲರ್ ಅದಕ್ಕೆ ಎಷ್ಟು ಪ್ರೀತಿ ಕೊಡ್ತೇವೆ ಅಷ್ಟು ನಿನಗೆ ಅಷ್ಟು ಖುಷಿ ಕೊಡ್ತೈತೆ ಹೌದು ಆರ್ ಒನ್ ಫೈವ್ನೋ ಕೊಡ್ತೈತ ಯಾಕಂದ್ರೆ ಆ ಖುಷಿ ಗ ಸಿ ಇಲ್ಲ ಇಷ್ಟು ಸಿ ಸಿ ಖುಷಿ ಸಿಗ್ತೈತೆ ಅಂತ ನನಗೆ ಅನ್ಸಂಗಿಲ್ಲ ಗಾಡಿ ಗಾಡಿನೇ ಒಂದು ಲೋನಾನೇ ಇರಲಿ ಒಂದು ಜಿ ನೈನ್ ಹಂಡ್ರೆಡ್ ಹಯಾಬುಸಾನೇ ಇರಲಿ ನಿಮಗೆ ಹೆಂಗೆ ಹಯಾಬುಸ ಇರ್ಬೋದು ನಂಗೆ ಆ ಸ್ಪೆಂಡರ್ ಇರ್ಬೋದು ನಾ ತಪ್ಪಂತ ಹೇಳಕ್ ಆಗಂಗಿಲ್ಲ ನೀವು ನನಗೆ ಬಂದು ಹಸೆ ಆಗಂಗಿಲ್ಲ ನೀವು ಬಂದ್ರೆ ಯಾವ ಮಾಡಿದ್ರೆ ನಾ ಏನು ಮಾಡಲಿ ಮಾಡ್ತಾರಂಗೆ ನಿಮಗೆ ಗೊತ್ತೈತಂಗೆಲ್ಲ ಮೊಟರ್ ಬ್ಲಾಗರ್ಸ್ ನಾ ಮೊಟೋಬ್ಲಾಗಿಂಗ್ದಾಗ ಒಂದು ಅದು ಅಸ್ಪೆಕ್ಟ್ ಒಂದಿಷ್ಟು ನಂಗೆ ಎದಕ್ಕೆ ಸೇರಂಗಿಲ್ಲ ಅಂತಂದ್ರೆ ದಿಸ್ ಸೆಲ್ ಅನ್ರಿಯಲಿಸ್ಟಿಕ್ ಡ್ರೀಮ್ಸ್ ನೀ ಬಾಲಿವುಡ್ ಬಾಡಿ ಥರ ಅದು ಹಾಂ ನೀ ಸುಮ್ಮನೆ ನೀ ಇಷ್ಟು ತೊಗೊಂಡು ಅಂದ್ರಷ್ಟು ಕೂಲ ಕೇಳ್ತಿರ್ತಲ್ಲ ನೀವು ಗೊತ್ತಾಯ್ತು ನೀವು ಈ ನಿಮ್ದಾಗ ನೀವು ಎಲ್ಲ ಬೇಸಿಕ್ ಬೈಕ್ಸ್ ರಿವ್ಯೂ ಮಾಡೀರಿ ದ ಸೇಮ್ ಪ್ಯಾಶನ್ ಪವರ್ ಡ್ರಿಫ್ಟ್ ನನಗೆ ಅವಾಗ ಸೇರತ್ತೆ ಪವರ್ ಡ್ರಿಫ್ಟ್ ಚಾನಲ್ ಎಲ್ಲರಿಗೂ ಗೊತ್ತಿರ್ತೈತಿ ಹೌದು ಟೋ ರಿಲೇಟೆಡ್ ಇದ್ದಾಗ ಅವ್ರ ಒನ್ ಸ್ಪ್ಲೆಂಡರ್ ಒನ್ ಟ್ವೆಂಟಿ ಫೈವ್ ರಿವ್ಯೂ ಮಾಡಿದರೆ ಅದಕ್ಕಿಷ್ಟು ಸಿನಿಮ್ಯಾಟಿಕ್ ಮಾಡ್ಯಾರ ಆ್ಯಂಡ್ ವಿತ್ ದ ಸೇಮ್ ಎಸೆನ್ಸ್ ಆಫ್ ಸ್ಪ್ಲೆಂಡರ್ ವಿಲ್ಲೇಜಿಸ್ ಸಿಟಿ ವೈಬ್ಸ್ ಅಂದರೆ ಆ ಪ್ಯಾಷನ್ ಕಾಣ್ತೈತೆ ಆ ಯೂಟ್ಯೂಬ್ ಚಾನಲ್ದಾಗ ಅವರು ಮಂದಿ ಸಮಾನ ಮಾಡತ್ತಿಲ್ಲ ಬೈಕ್ ಇಸ್ ಅ ಬೈಕ್ ಟೂ ವೀಲರ್ ಇಸ್ ಅ ಟೂ ವೀಲರ್ ಬೈಕ್ ಲವರ್ಸ್ ಅಂತೇಳಿ ನಾ ಬೆಳಗ್ಗೆ ಸರ್ ಅಂತ ಅಂತೇಳಿ ಒದರ್ಸ್ಕೊಂಡು ಹೋಗಿದ್ರು ಲವ್ ಅಲ್ಲ ಅಂತ ಈ ರಿಯಲ್ ಮೋಟರ್ ವ್ಲಾಗಿಂಗ್ ಅಥವಾ ರಿವ್ಯೂ ಯಾವ ಥರ ಅಂದರೆ ನಾನೊಂದು ಸೂಪರ್ ಬೈಕ್ ತೋರಿಸ್ಬಿಟ್ಟು ಜನರಿಗೆ ಒಂದು ಕನ್ಸು ಹುಟ್ಟಾಕ್ಬೋದು ಅಷ್ಟೇ ಅದ್ ಯಾವಾಗ್ಲೂ ತಗೋತಾರೆ ಬಟ್ ಆ ಕನ್ಸ್ ತನಕ ರೀಚ್ ಆಗಕ್ಕೆ ಒಂದು ಲೈಫ್ ಇರುತ್ತೆ ಆ ಲೈಫ್ ನ ಅವ್ರು ಸಸ್ಟೈನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಸ್ಪ್ಲೆಂಡರ್ ಬೇಕು ಸೊ ನಾನ್ ಸ್ಪ್ಲೆಂಡರ್ ಗೆ ಜಾಸ್ತಿ ಫೋಕಸ್ ಮಾಡಬೇಕು ಸ್ಪ್ಲೆಂಡರ್ ಎಚ್ ಎಫ್ ಹಂಡ್ರೆಡ್ ಪ್ಯಾಶನ್ ಎಷ್ಟು ಜನಕ್ಕೆ ಲೈಫ್ ಕೊಟ್ಟಿದೆ ಲೂನಾ ಎಕ್ಸೆಲ್ ರೈಡರ್ ಅವ ಅದೇ ಹೇಳಿದ್ರಲ್ಲ ಆ ಜರ್ನಿ ನೋಡಂಗಿಲ್ಲ ಇನ್ನೊಂದು ಏನಕ್ಕೆ ಪ್ರಾಬ್ಲಮ್ ನಿಮ್ಮ ಮೇಲೆ ನಾ ಯಾವ್ದಕ್ಕೆ ಅದು ಕೇಳಿದೆ ಪರ್ಚೇಸ್ ರಿಲೇಟೆಡ್ ನಿಮ್ ಕಾಂಟೆಂಟ್ ಐತಿ ಯು ಆರ್ ಪರ್ಚೇಸ್ ಡಿವೆಂಟ್ ಟು ದ ಸಬ್ಸ್ಕ್ರೈಬರ್ ನೀವು ಒಂದ್ ಏನಾರ ತಪ್ಪ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ರೆ ಅಂತಂದ್ರೆ ಫಾರ್ ವ್ಯೂಸ್ ಒಬ್ಬವ ಅವ್ನ ಸೇವಿಂಗ್ಸ್ ಹೌದು ಅಡ ಇಟ್ಟು ತಗೊತಾನಂದ್ರಸು ತೊಗೊಂಡ್ ಅವಷ್ಟು ರೆಸ್ಪಾನ್ಸಿಬಿಲಿಟಿ ನಿಮ್ ಮೈ ಮೇಲೆ ಬಿದ್ದಾಗ ಅದಕ್ಕೆ ಬೇರೆ ಮೋಟರ್ ಒಂದಿಷ್ಟು ಸೇರಂಗಿಲ್ಲ ಹೌದು ಅದು ನಿಜ ನಮ್ಮ ನಮ್ಮ ಫ್ರೆಂಡ್ ಒಬ್ಬ ಇದ್ದ ಅವನು ಹೇಳ್ತಿ ಜಿ ಟಿ ಕೊಟ್ಬಿಟ್ಟು ಡ್ಯೂಕ್ ತಗೊಂಡ್ಬಿಡ್ತೀನ ಅಂತ ಅವನು ಒಂದು ದಿವಸ ಡ್ಯೂಕ್ ಕೊಟ್ಟೆ ಗುಂಡ್ಲುಪೇಟೆಗೆ ರೈಡ್ ಹೋಗಿದ್ವಿ ಓಡಿಸ್ಕೋ ಇವತ್ತು ಮೊನ್ನೆ ಕಾಲ್ ಮಾಡಿದ್ದೆ ಯಾವ ಗಾಡಿ ತೊಗೋತೀಯ ಅಂತ ಯಾವುದು ಬೇಡ ಅಣ್ಣ ಅದು ಓಡಿಸಬೇಕು ಅಂತ ಆಸೆ ಇತ್ತು ಸಾಕು ಅಷ್ಟು ಅಷ್ಟೇ ಅದು ಮಾಡಿದ್ನ ನಾನು ಮುಗೀತು ಮುಗಿತೆ ಅದು ಒನ್ ಟೈಮಿಂದ ಇರ್ತೇ ಟು ಎಕ್ಸ್ಪೀರಿಯನ್ಸ್ ನೋಡಿ ಹೋಗಿ ಬರೋಣ ಹೋಗೋ ಟೈಮಲ್ಲಿ ಪೂರ್ತಿ ನಾನು ನಿಲ್ಸಿ ನಿಲ್ಸಿ ಒಂದೇ ಮಾತು ಹೇಳಿದ್ದು ಗಾಡಿ ಹೆಂಗಿದೆ ಚೆನ್ನಾಗಿದೆಯಾ ಮೈಲೇಜ್ ನೋಡಿ ಎಷ್ಟು ಬರ್ತಿದೆ ಗಾಡಿ ಹೆಂಗಿದೆ ಚೆನ್ನಾಗಿದೆಯಾ ಟೈರು ಬೇಗ ಉಜ್ಜಿಬಿಡುತ್ತೆ ಮಗ ಇದು ಬೇಗ ಬೇಗ ಚೇಂಜ್ ಮಾಡಿಸ್ಬೇಕು ಒಂದು ಹದಿನೈದು ಹದಿನಾರು ಸಾವಿರ ಆಗುತ್ತೆ ಟೈರಿಗೆ ಆಮೇಲೆ ಸರ್ವಿಸ್ ಒಬ್ರು ಎಷ್ಟು ಓಡಿದೆ ಗಾಡಿ ನೋಡಿ ಎರಡು ಸಾವಿರ ಓಡಿ ಎಲ್ಲ ಕೇಳ್ಕೊಂಡು ಬಂದ್ಬಿಟ್ಟು ಬೈ ಮಜಾ ಏನೋ ಇದೆ ಬಟ್ ಸಾಕದೆ ಹಿಂಗೆ ಬೈ ಇದನ್ನ ನಾನು ಇದನ್ನ ಡೈರೆಕ್ಟ್ ಆಗಿ ನಾನು ವೀಡಿಯೋದಲ್ಲಿ ಹೇಳಿದ್ರೆ ನೀನು ಅರ್ಥ ಮಾಡ್ಕೋತಿದ್ದ ಬಿಡೋಗಿರೋ ಎರಡೂವರೆ ಸಾವಿರ ಸರ್ವಿಸ್ ತಾನೇ ಮಾಡಿಸ್ಬಿಡೋಣ ಬಟ್ ನಿಮ್ಗೆ ಎರಡು ಎರಡೂವರೆ ಸಾವಿರಕ್ಕೆ ಗಾಡಿ ತೊಗೊಂಡು ನೀನು ಸರ್ವಿಸ್ ಮಾಡ್ತೀಯಾ ಇಲ್ಲಾಂದ್ರೆ ಬೇರೆ ಲೈಫಲ್ಲಿರೋ ಇನ್ನೇನೋ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ತೀಯಾ ನೀನು ಪೀಸ್ ಆಫ್ ಮೈಂಡು ಕೊಡ್ಬೇಕಲ್ಲ ಅದು ಹಿಂಗೆ ಹೋದಾಗ ಎರಡೂವರೆ ಸಾವಿರಕ್ಕೆ ಏನೇನೆಲ್ಲ ಮಾಡ್ಬೋದು ಆ ಥರ ನೋಡೋದಾದರೆ ಒಂದು ಗಾಡಿ ತೊಗೊಳೋದು ಅಂದರೆ ಈಗ ಹುಡುಗರುಗಳು ಎಜುಕೇಷನ್ ಲೋನ್ ಕಟ್ಟಬೇಕು ಅಕ್ಕ ತಂಗಿರೋದು ಮದುವೆ ನೋಡಬೇಕು ಅದನ್ನು ಬಿಟ್ಟು ಅವ್ರ ಪರ್ಸ್ನಲ್ ಲೋನ್ಗಳಿರುತ್ತೆ ಮನೆಯಲ್ಲಿ ಜವಾಬ್ದಾರಿ ತಗೋಬೇಕು ಇದೆಲ್ಲದ್ರ ಮಧ್ಯ ದುಡ್ಡನ್ನ ಕೂಡಿಟ್ಟು ಒಂದು ಗಾಡಿ ತಗೋತಾ ಇದ್ದಾನೆ ಅಂದರೆ ಅವನಿಗಿಂತ ಹೆಚ್ಚಾಗಿ ನಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಎಕ್ಸಾಕ್ಟ್ಲಿ ಅಟ್ ದಿ ಎಂಡ್ ಆಫ್ ದ ಡೇ ಅವ್ನು ಗಾಡಿ ತಗೊಂಡು ಖುಷಿಯಾಗಿ ಮೆಸೇಜ್ ಆಗ್ತಾರೆ ಅಣ್ಣ ನೀವು ಹೇಳಿದ್ರಿ ನೀವು ತಗೊಂಡು ನೀವು ಹೇಳ್ದ ನಾನು ತಗೊಂಡೆ ಅಂತ ಹೇಳಿದ್ರೆ ಖುಷಿ ಖುಷಿಯಾಗುತ್ತೆ ಬಟ್ ಅದೇ ಎಲ್ಲೋ ಒಂದು ಕಡೆ ಚೇ ನಾನು ತಗೋಬಾರ್ದಿತ್ತು ಈ ದುಡ್ಡಲ್ಲಿ ನನ್ನ ತಂಗಿ ಮದುವೆ ಮಾಡಬಾರ್ದಿತ್ತು ಆ ಮೆಂಟಾಲಿಟಿ ಬಂದರೆ ನನಗೆ ಗಿಲ್ಟ್ ಫೀಲ್ ಆಗುತ್ತೆ ಕರೆಕ್ಟ್ ಇದಕ್ಕೆ ನಾನು ಹೇಳೋಲ್ಲ ನಿನ್ನ ಗಾಡಿಗಳು ಇದಿದೆ ಈ ಥರ ಇದೆ ನಿನಗೊಂದು ಕನಸಿದೆ ನನ್ನ ಎಷ್ಟೋ ನನ್ನ ನಾನು ಹಯಬುಜ ತೊಗೊಂಡು ಮಾಡಿದ ವಿಡಿಯೋ ಅಂದರೆ ನೆಗೆಟಿವ್ಸ್ ಏನೇನಿದೆ ಗಾಡಿನಲ್ಲಿ ಅಂತ ತೋ ರೊಬ್ಬಾಕಿದ್ರು ಕಮೆಂಟ್ ಸೆಕ್ಷನಲ್ಲಿ ನಿನಗೆ ಆ ಗಾಡಿ ಮೇಂಟೈನ್ ಮಾಡೋ ಯೋಗ್ಯತೆ ಇಲ್ಲ ತಗೋತಿದ್ಯಾ ನೀನು ನೀನು ತೊಗೊಂಡ್ಬಿಟ್ಟಿದ್ಯಾ ಅದಕ್ಕೆ ನೀನು ಮೈಂಟೈನ್ ಮಾಡೋಕ್ಕಾಗುತ್ತಿಲ್ಲ ನನಗೆ ಗೊತ್ತು ನನ್ನ ಯೋಗ್ಯತೆ ಏನೋ ಗೊತ್ತು ನಾನು ಗಾಡಿ ಏನಕ್ಕೆ ತೊಗೊಂಡಿದ್ದೀನಿ ಅಂತ ಗೊತ್ತು ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತೀಯಲ್ಲ ನೀನು ನಾಳೆ ನಾನು ನಿನ್ನ ಗಾಡಿ ಕೊಡ್ತೀನಿ ಹತ್ತು ಸಾವಿರ ಕಿಲೋಮೀಟ್ರ್ ಓಡಿಸ್ಕೊಂಡು ನೀನು ಮೇಂಟೈನ್ ಮಾಡ್ತೀಯ ಅದನ್ನು ನಾನು ಡೈರೆಕ್ಟಾಗೇ ಹೇಳ್ತೀನಿ ಬ್ರೋ ಏನೇ ಇದ್ರು ನಾನು ಇದೆಲ್ಲ ಪಾಲಿಶ್ಡ್ ಮಾತುಗಳಿಲ್ಲ ನನ್ನ ಹತ್ರ ಬೇರೆಯವರೆಲ್ಲ ನೋಡಿರ್ತೀರಲ್ಲ ಏ ಇದನ್ನಪ್ಪ ತಗೊಂಡು ಮೇಂಟೈನ್ ಮಾಡ್ಬೋದು ಈ ಗಾಡಿ ಇಟ್ಟರೆ ದೊಡ್ಡವನು ನಾನು ಒಂದು ಮೈಂಡ್ಸೆಟ್ ಫಿಕ್ಸ್ ಆಗಿಬಿಟ್ಟಿದೆ ಫಸ್ಟು ಒಂದಷ್ಟು ದಿವ್ಸದ ಮುಂಚೆ ಏನಾಗ್ತಿತ್ತು ಅಂದರೆ ಸರ್ ನೀವು ಯೂಟ್ಯೂಬರಾ ಯಾವ ಸೂಪರ್ ಇದೆ ನಿಮ್ಮ ಹತ್ರ ಬೇಡ ಅದು ಇವಾಗ ಅದು ಇಲ್ಲವೇ ಇಲ್ಲ ಇವಾಗ ಏನಾಗಿದೆ ಸೊ ಟಿಪಿಕಲ್ ಕನ್ನಡಿಗ ಬ್ರೋ ಸೈಕಾಗಿ ಎಡಿಟ್ ಮಾಡ್ತೀರಾ ಬ್ರೋ ಬ್ರೋ ಆರ ಆರಿನ ಮತ್ತೆ ರೋಸ್ಟ್ ಮಾಡಿ ಬ್ರೋ ಎಲ್ಲೋ ಹತ್ತು ಜನದಲ್ಲಿ ಒಬ್ಬ ನಿಮ್ಮ ಇಲ್ಲಿ ಬ್ರೋ ಅಂತ ಕೇಳ್ತಾನೆ ಆ ಇಂಪ್ಯಾಕ್ಟ್ ಆಗಬೇಕು ಸೊಸೈಟಿನಲ್ಲಿ ಎಕ್ಸಾಕ್ಟ್ಲಿ ಯಾವುದಕ್ಕಂದ್ರೆ ನೀವು ಒಂದು ಟೂ ವೀಲರ ಮಾರಾತ ಸೂಪರ್ ಇಂದ ಡ್ರೀಮ್ ನನಗೆ ಅಂಥ ಟೈಪ್ ಯೂಟ್ಯೂಬರ್ಸ್ ರಿಯಲಿಸ್ಟಿಕ್ ಬಿಟ್ಟ ಆತ ಸೂಪರ್ ಬೈಕ್ಸ್ ಇಟ್ಕೊಂಡು ತಪ್ಪಲ್ಲ ನೀನು ತೋರಿಸೋದು ತಪ್ಪಲ್ಲ ನೀ ತೊಗೊಂಡು ನಿನ್ನ ದುಡ್ಡು ನೀನು ತೋರಿಸು ಇದು ಮಾಡೆ ಅದ್ರ ಬಗ್ಗೆ ಸ್ವಲ್ಪ ರಿಯಲಿಸ್ಟಿಕ್ಕೂ ಇರ್ಬೇಕು ಡೋಂಟ್ ಟೆಲ್ ಆ್ಯಸ್ ಇಫ್ ಆಯಾಬುಸಾ ತೊಗೊಂಡ್ರೆ ನೀ ಜಾನ್ ಬ್ರಹ್ಮಕ್ಕಿ ಅಕ್ಕಿ ಇದಕ್ಕಿ ರಿಯಲಿಸ್ಟಿಕ್ ನಾವು ಇರಬೇಕಾ ಲೈಕ್ ನನ್ನ ಮನೆ ಪರಿಸ್ಥಿತಿ ನೋಡಿ ನಾನು ತಗೋಬೇಕು ನಂಗೆ ತ್ರೀ ನೈಂಟಿ ಅಡ್ವೆಂಚರ್ ಅಷ್ಟೋ ವರ್ಷ ತಿಂದತ್ತೆ ಅದು ಯಾವಾಗೋ ಏನೋ ಮಾಡಿ ಇ ಎಮ್ ಐ ಮಾಡಿ ಇದೇನೋ ಮಾಡಿ ತೊಗೊಂಡಿದ್ದೆ ಅವಾಗ ಸೇರ್ತ ನನಗೆ ಏ ಅಪ್ಪ ನನಗೂ ಇದು ಅದು ಅಂತ ನಮ್ಮ ಮನೆಗಿನ ಪರಿಸ್ಥಿತಿ ನಾನು ನೋಡ್ಬೇಕಲ್ಲ ಅವ್ರು ಹೆಂಗೆ ಅಡ್ಡಾಡರ್ತಾರೆ ಅವ್ರು ಯಾ ಶೂಸ್ ಹಾಕ್ಕೊಂಡು ಹತ್ತಾರ ಕಣ್ಣಿಗೆ ಕಾಣತಿತ್ತು ನನಗೆ ಅದ್ರ ಹೋಗಿ ಇದು ಬೇಕಂತಂದರೆ ಅವಾಗ ಅಷ್ಟು ಇಂಪ್ಯಾಕ್ಟ್ ಇರಲಿಲ್ಲ ಯೂಟ್ಯೂಬಿಂದ ಈಗ ಭಾಳ ಐತಿ ನೀವು ಹಿಂಗೆ ಮಾಡ್ತೀರಿ ಇನ್ನೂ ಒಂದಿಷ್ಟು ಮೊಟ್ಟೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಲ್ಯಾಂಗ್ವೇಜ್ ಫಾರಿನರ್ಸ್ ಇರ್ತಾರೆ ಅದನ್ನು ಎಷ್ಟು ಕವಸಕ್ಕೆ ಟು ತ್ರೀ ಹಂಡ್ರೆಡ್ ಓಡಿಸೋದು ತೊಗೊತಾನೆ ಹೋಗ್ಬಂಡ್ರಾಗೆ ಅದನ್ನು ನೋಡಿ ತೊಗೊತ ಇಲ್ಲೆಲ್ಲಿ ಓಡಿಸ್ತೀವಿ ತ್ರೀ ಹಂಡ್ರೆಡ್ನಿಗೆ ರೋಡೆಲ್ಲ ಐತಿ ನಾನೊಂತೂ ಗಾಡಿ ತಗೋಬೇಕಾದ್ರೆ ಫಿಕ್ಸ್ ಆಗಿದೆ ನಾನು ಜೀವನದಲ್ಲಿ ಗಾಡಿ ಬೇಕು ತೊಗೊಂಡು ಗರಾಜಲ್ಲಿ ನಿಲ್ಲಿಸ್ಬೇಕು ನಾನು ಓಡಿಸ್ತೀನೋ ಬಿಡ್ತೀನೋ ದುಡ್ಡು ಬಂದಾಗ ಓಡಿಸ್ತೀನಿ ಮೇಂಟೈನ್ ಮಾಡ್ತೀನಿ ಆ ಗಾಡಿ ಬಂದು ನಿಲ್ಲಿಸಿದಾಗ ಆ ಗಾಡಿನ ತಗೊಳಕ್ಕೆ ಮತ್ತು ನನ್ನ ಲೈಫಲ್ಲಿ ಆ ಗಾಡಿ ಅದನ್ನು ಅದನ್ನು ಒಂದು ಇಟ್ಕೊಂಡು ನಾನು ಲೈಫಲ್ಲಿ ಇಲ್ಲಿ ತನಕ ಬಂದಿದ್ದೀನಿ ಏನೇನೆಲ್ಲ ಫೇಸ್ ಮಾಡಿದ್ದೀನಿ ಎಲ್ಲೋ ಒಂದು ಪಾಯಿಂಟಲ್ಲಿ ನಾನು ಗಿವ್ ಅಪ್ ಮಾಡಬೇಕು ಅಂತ ಬಂದಾಗ ಇವಾಗಲೂ ಎಷ್ಟೊಂದು ಸಲ ಗಿವ್ ಅಪ್ ಮಾಡಬೇಕು ಅನಿಸುತ್ತೆ ನೀಟಾಗಿ ಗ್ಯಾರೇಜ್ಗೆ ಓಪನ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಆ ಗಾಡಿ ನೋಡ್ಕೊಂಡು ಕೂತ್ಕೋತೀನಿ ನಾನು ಗಾಡಿನ ನೋಡ್ತಾ ಇರ್ಬೇಕಾರೆ ಎಲ್ಲರೂ ಏನಂತಾರೆ ಸೂಪರ್ ಬೈಕು ನನ್ನ ಎಕ್ಸ್ಟೀರಿಯರ್ ನೋಡೋಲ್ಲ ಎಷ್ಟು ಸಿ ಸಿ ಇದೆ ಅಂತ ನೋಡೋಲ್ಲ ಹೇಳ್ಬೋದು ನಾನು ಗುರು ನನ್ನ ಹತ್ರ ತೌಸಂಡ್ ಫೋರ್ ಹಂಡ್ರೆಡ್ ಸಿ ಸಿ ಗಾಡಿ ಇದೆ ಮ್ಯಾಟ್ರಾಕಲ್ಲ ಆ ಗಾಡಿ ಬಂದು ನನ್ನ ಮನೇನಲ್ಲಿ ನಿಂತಿದೆ ಅಂದರೆ ಅದು ಹಿಂದ್ಗಡೆ ನನಗೆ ಎಷ್ಟು ಎಫರ್ಟ್ ಇದೆ ಎಷ್ಟು ಗಾಡಿಗಳನ್ನ ನೋಡಿದ್ದೀನಿ ನಾನು ಗಾಡಿಗಳು ಅನ್ನೋದಕ್ಕಿಂತ ಎಷ್ಟು ಕಷ್ಟಗಳನ್ನ ನೋಡಿದ್ದೀನಿ ಅದು ಪಾಯಿಂಟ್ ಸೊ ಯಾರಾದರೂ ಗಾಡಿ ತಗೋಬೇಕು ಅಂದಾಗ ನಾನು ಒಂದೇ ಹೇಳೋದು ಪರ್ಪಸ್ ಇಂಪಾರ್ಟೆಂಟ್ ಕರೆಕ್ಟ್ ಐ ಆಮ್ ನಾಟ್ ಯರ್ ಟು ಸೆಲ್ ಯು ಮೋಟರ್ ಸೈಕಲ್ಸ್ ಐ ಇಯರ್ ಟು ಸೆಲ್ ಯು ಅರ್ ಡ್ರೀಮ್ ನಾನು ಕನ್ಸನ್ ಕೊಡ್ತೀನಿ ನಿನಗೆ ಕನ್ಸನ್ ಮಾರ್ತೀನಿ ಕನ್ಸನ್ ಮಾರೋದು ಈಸಿ ತೊಗೊಳೋದು ತುಂಬ ಕಷ್ಟ ಗಾಡಿ ತೊಗೊಳೋದು ಈಸಿ ಲೋನ್ ಹಾಕಿ ಸಿಕ್ಬಿಡುತ್ತೆ ಬಟ್ ನೀನು ಆ ಡ್ರೀಮ್ನ ಸರ್ವೈವ್ ಮಾಡ್ತೀಯ ನೀನು ಆ ಡ್ರೀಮ್ನ ಅದ ಪರ್ಪಸಲ್ಲಿ ನೆನಪಾಗಿರ್ಬಿಡ್ತೇವಲ್ಲ ನಾವು ಈಗ ಈಗ ಫಾರ್ ಎಕ್ಸಾಂಪಲ್ ಒಂದು ಏನು ಹೇಳ್ತೀನಿ ಅಂದರೆ ಸಿಂಪಲ್ಲು ಈಗ ಹಿಮ್ ಯಾವುದೋ ಒಂದು ಅಡ್ವೆಂಚರ್ ಗಾಡಿ ನೀವು ತ್ರೀ ನೈಂಟಿ ಅಂತಲೇ ತೊಗೊಂಡ್ರಿ ಅಡ್ವೆಂಚರ್ ಆಗಲಿ ಡ್ಯೂಕ್ ತ್ರೀ ನೈಂಟಿ ಇದೆ ಹಿಮಾಲಯನ್ ಇದೆ ವಿ ಸ್ಟ್ರಾಮ್ ಇದೆ ಎಕ್ಸ್ಪಲ್ಸ್ ಇದೆ ಇದೆಲ್ಲ ಬೇಸಿಕಲಿ ಮಾಡಿರೋದು ಲಾಂಗ್ ರೈಡ್ ಮಾಡೋಕ್ಕೆ ಅದನ್ನ ತೊಗೊಂಡು ನಿನ್ನ ಪಕ್ಕದ ಅಂಗಡಿಗೆ ಹೋಗಿ ಕೊತ್ತಂಬರಿ ಸೊಪ್ಪು ತರೋಕಲ್ಲ ಸೊ ನಿನಗೆ ಅಂಥ ಲಾಂಗ್ ರೈಡೇ ಮಾಡಬೇಕು ಅಂದರೆ ಮೂರುವರೆ ನಾಲ್ಕು ಲಕ್ಷ ಒಂದು ಗಾಡಿ ಮೂರುವರೆ ಲಕ್ಷದ ಗಾಡಿನ ತಗೊಂಡು ಮನೇಲಿ ನಿಲ್ಸ್ಕೊಂಡು ವಾರಕ್ಕೊಂದ್ಸಲ ತೆಗಿತಿಯಾ ಇಲ್ಲ ಯಾವ್ದಾದ್ರು ರೆಂಟಲ್ ಕಂಪ್ನಿಗೆ ಹೋದ್ರೆ ಒಂದೂವರೆ ಸಾವಿರಕ್ಕೆ ರೆಂಟ್ ಕೊಡ್ತಾರೆ ಗಾಡಿನ ಹೋಗ್ಬಿಟ್ಟು ಬರ್ತೀಯಾ ಗೊತ್ತು ನಿನ್ ಗಾಡಿ ನಿನ್ ಗಾಡಿನಲ್ಲಿ ಹೋಗೋ ಮೆಮೊರೀಸ್ ಬೇರೆ ಅದು ಪರ್ಪಸ್ ನನ್ನ ಗಾಡಿನಲ್ಲಿ ನಾನು ಹೋಗ್ಬೇಕು ಅನ್ನೋದು ಪರ್ಪಸ್ ನೀನ್ ಬರೀ ಟ್ರಿಪ್ ಮಾಡಬೇಕು ಅಂದ್ರೆ ಯಾರೋ ಗಾಡಿ ಇದೆ ಅಂತ ನೀನ್ ತಗೋಬೇಡ ರೆಂಟ್ ಗಾಡಿ ತಗೊಂಡು ಹೋಗ್ಬಾ ನನಗ್ ನನಗ್ ಬೇಕು ಇಷ್ಟ ನನಗಿಷ್ಟ ಅದ್ಬಿ ತಗೋ ನನ್ನ ಎಷ್ಟಾರು ನೆಗೆಟಿವ್ ಹೇಳಿ ನಿನ್ಗಿಷ್ಟನಾ ಎಕ್ಸಾಕ್ಟ್ಲಿ ತಗೋತಿಯಾ ನೀನು ಕಂಪ್ಲೇಂಟ್ ಮಾಡಕ್ ಬರೋಲ್ಲ ಯಾಕೆ ಗುರು ನೀನು ನನ್ಗೆ ಗಾಡಿ ಎಷ್ಟೊಂದು ಜನ ಕಮೆಂಟ್ ಹಾಕ್ತಾರೆ ನನ್ನ ಡ್ರೀಮ್ನ ನೀವು ನುಚ್ಚಿನವ್ರು ಮಾಡ್ಬಿಟ್ರಿ ನಾನು ಮಾಡಿಲ್ಲ ನೀನು ಮಾಡ್ಕೊಂಡಿರೋದು ಯಾರೋ ಒಬ್ಬ ಮೂರನೇ ಮೊನ್ನೆ ತನಕ ಸ್ಟ್ರೇಂಜರ್ ನಾನು ಹತ್ತು ವರ್ಷ ಅವನೊಬ್ಬ ಹಾಕಿದ ಕಮೆಂಟ್ ಹಾಕಿದ ಯಾವುದೋ ವಿಡಿಯೋ ಮೋಸ್ಟ್ಲಿ ಯಾವುದೋ ಸೂಪರ್ ಬೈಕ್ ತ ಇರಬೇಕು ಹತ್ತು ವರ್ಷದ ಡ್ರೀಮ್ ಗುರು ನಂದಿದ್ದು ಡಿ ಎಮ್ ಮಾಡಿದ್ದು ಹತ್ತು ವರ್ಷದ ಡ್ರೀಮ್ ಗುರು ಒಂದು ಶಾರ್ಟಲ್ಲಿ ನೀನು ಹೊಡೆದಾಕ್ಬಿಟ್ಟೆ ನನ್ಗೆ ಬೇಜಾರಾಯ್ತು ನಾನು ಅವ್ನಿಗೆ ವಾಪಸ್ ನಾನು ಯೂಶ್ವಲಿ ನಾನು ರಿಪ್ಲೈ ಮಾಡಲ್ಲ ಆಯ್ತಾರಲ್ಲ ಇದಾಗ ನಾನು ಅವನಿಗೆ ಒಂದು ಕೊಡೋ ಸ್ಟೇಟ್ಮೆಂಟ್ ಕೊಡಬೇಕಿತ್ತು ಕೇಳಿದೆ ಹತ್ತು ವರ್ಷನ ಬ್ರೋ ಏನೇನು ಮಾಡಿದೆ ಬ್ರೋ ಹಿಂಗೆಲ್ಲ ಮಾಡಿದೆ ಇದೆಲ್ಲ ಮಾಡಿ ನಾನು ನಿಮ್ಗೆ ಎಷ್ಟು ದಿವ್ಸ ತಿಂ ಗೊತ್ತು ಬ್ರೋ ಒಂದು ಎರಡು ತಿಂಗಳು ಹತ್ತು ವರ್ಷ ಡ್ರೀಮ್ನ ಎರಡು ತಿಂಗಳು ಮುಂಚೆ ಗೊತ್ತಿರೋ ಒಂದು ಮಾತು ಒಂದು ಮಾತುಗೋಸ್ಕರ ನೀವು ಬಿಡ್ತಾ ಇದ್ದೀರಾ ಅಂದರೆ ತೊಗೊಂಬೇಡಿ ನೀವು ಗಾಡಿನ ನೀವು ಡೋಂಟ್ ಡಿಸರ್ವ್ ಇಟ್ ಅಂದ್ಬಿಟ್ಟೆ ನಾನು ಹಿಂಗೆ ತಪ್ಪು ತಿಳ್ಕೊ ನನಗೆ ಬೇಡ ಅದು ಹಿಂಗಾಗಿಬಿಡುತ್ತೆ ಬ್ರೋ ಖರೆ ಈಗ ನನಗೆ ಈಗ ಅಡ್ವೆಂಚರಿಂದ ಈಗ ನೀವು ಎಕ್ಸಾಂಪಲ್ ಹೇಳಲ್ಲ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಡ್ವೆಂಚರ್ ತ್ರೀ ನೈಂಟಿಗೆ ಗೇರ್ ಬಾಳ್ ಭಾಳ್ ಚೇಂಜ್ ಮಾಡ್ಬೇಕು ಲಾರ್ಕ್ ಕಡಿಮೆ ಐತಿ ಇದು ಸಸ್ಪೆನ್ಶನ್ ಸ್ಟಿಫ್ ಐತಿ ಅಲೋಯ್ ವೀಲ್ಸ್ ಐತಿ ಸೀಟ್ ಸ್ಟಿಫ್ ಐತಿ ಎಲ್ಲ ಬಂತ ನನಗೆ ತ್ರೀ ನೈಂಟಿ ಸೇರ್ತೈತಿ ತಲೆಗೆ ಐ ಎಂಜಾಯ್ಡ್ ಅ ಲಾಟ್ ನನಗೆ ಏನು ಸರ್ವಿಸ್ ಏನಾರ ಯಾಕಂದ್ರೆ ಮನಸ್ ಇಟ್ಕೊಂಡು ಆ ಖುಷಿಲೆ ನಂಗೆ ಗೊತ್ತಿತ್ತು ಅರ್ವೆ ಗೇರ್ ಶಿಫ್ಟ್ ಮಾಡ್ಕೊಂಡು ಸಿಟ್ಯಾಗೆ ಸ್ವಲ್ಪ ಹೊರಗೆ ಹೋಗುತ್ತಾನ ಅಂತೂ ಗೇರ್ ಹಾಕು ತೆಗಿ ಹಾಕು ತೆಗಿ ಹಾಕು ತೆಗಿ ಅದೆಲ್ಲ ಗೊತ್ತಿದ್ದು ನಾನು ತೊಗೊಂಡಾಗ ದಟ್ ಈಸ್ ಲೈಕ್ ಹಾಂ ನನಗೆ ಇದ್ರಲ್ಲಿ ಕೆಟ್ಟದು ಗೊತ್ತಿತ್ತೆ ಒಂದು ಮದುವೆ ಆದಂಗೆ ಈ ಹೆಣ್ಣಿನ ನನಗೆ ಕೆಟ್ಟ ಅಭ್ಯಾಸನೂ ಗೊತ್ತೆ ಅದಕ್ಕೆ ಪ್ರೀತಿ ಮಾಡ್ತೇನೆ ನಾನು ಹಂಗೆ ಆ ಪರ್ಪಸ್ ನಾವು ಕನ್ ನೀವು ಕನಸು ಮಾಡೋದು ಆತ ಮತ್ತೆ ಮತ್ತೆ ಯಾಕೆ ಸ್ಟ್ರೆಸ್ ಮಾಡ್ಬೇಕಂತಂದ್ರೆ ಇದು ಒಂದು ಒಂದು ಲಕ್ಷ ರೂಪಾಯಿ ಮಿನಿಮಮ್ ಆಗೈತೆ ಒಂದು ಟೂ ವೀಲರ್ಗೀಗೆ ಈಸಿ ಒಂದು ಲಕ್ಷ ರೂಪಾಯಿ ಸಣ್ಣ ಅಮೌಂಟಾ ಎಷ್ಟು ಮಂದಿದು ಒಂದು ಎರಡು ಮೂರು ವರ್ಷ ಸೇವಿಂಗ್ಸ್ ಇರ್ತಾವೆ ಮನೆ ಜವಾಬ್ದಾರಿ ನೀವು ನಿಮ್ಮದು ನಿಮ್ದು ಕಾಂಟೆಂಟ್ ನಾನು ಸೇರೋದೇ ಯಾಕಂತಂದರೆ ನಾನು ನೋಡಿದ ನಾ ನನ್ನ ಬೈಕ್ ತೊಗೊಳ್ಳೋದೆ ಈಗ ಸದ್ಯ ಅಂತೂ ಐಡಿಯಾ ಇರ್ತಾನೆ ಇಲ್ಲೇ ಇಲ್ಲ ನೋಡಿದಾಗ ಆ್ಯಸ್ ಯು ಸೆಡ್ ನನಗೆ ಅದ್ರಾಗ ತೊಗೋಬೇಕು ಅನ್ನಿಸ್ಲಿಲ್ಲ ತೊಗೋಬಾರ್ದು ಅನ್ನಿಸ್ಲಿಲ್ಲ ನಾನು ಎಂಟರ್ಟೈನ್ ಅದೇ ಬಂದೆ ಆ ಬೈಕ್ ಬಗ್ಗೆ ತಿಳ್ಕೊಂಡೆ ಸೀರಿಯಸ್ ಆಗಿದ್ರೆ ಸೀರಿಯಸ್ ಆಗಿ ತಗೋತೀರಾ ಆ ಬೈಕ್ ಬಗ್ಗೆ ಟೈಮ್ ಪಾಸ್ ಮಾಡಬೇಕು ಅಂದ್ರೆ ನೋಡಿ ವಾಪಸ್ ನೋಡಿ ಮಜಾ ಮಾಡಿದೆ ಬೈಕ್ ಬಗ್ಗೆ ತಿಳ್ಕೊಂಡೆ ಇದ್ರದ್ದು ಏನ ಎಷ್ಟು ತಿಳ್ಕೊಂಡೆ ಅಂತಂದ್ರೆ ನಾಳೆ ನನ್ನ ಫ್ರೆಂಡ್ ಕೇಳಿದಪ್ಪ ಕರಿಸ್ಮಾ ಪ್ರಸಾದ್ ಬಂದೈತಿ ಎಕ್ಸ್ ಎಮ್ ಆರ್ ಅಲ್ಲ ತಗೋಬೇಕಂತೈತಿ ಹೆಂಗೈತಿ ಅಂತಂದ್ರೆ ಐ ಹ್ಯಾವ್ ಬೇಸಿಕ್ ನಾಲೇಜ್ ಫ್ರಮ್ ಯೋರ್ ವಿಡಿಯೋಸ್ ಟಿಶ್ಯೂ ಇದೆ ಟಿಶ್ಯೂ ಇದೆ ಟಿಶ್ಯೂ ಇಲ್ಲ ಬಿಡಿ ಹಂಗೇನೆ ಕಾಣಲ್ಲ ತಾನೇ ಇದು ಕಾಣಂಗಿಲ್ಲ

ಗಾಡಿ ಬಗ್ಗೆ ಎಕ್ಸೆ ಮಾರಿಯಿಂದ ನೋಡಾತಿದ್ದಾನೆ ನೋಡಿದ ಗಾಡಿ ಹೆಂಗೆ ಅಂತ ಗೊತ್ತಾ ಯಾರು ಫ್ರೆಂಡ್ ಕೇಳಿದ್ರೆ ಹಂಗೆ ಅಂತ ಕೇಳಿದ್ರೆ ಬೇಸಿಕ್ ಹೇಳ್ಬೋದು ಹಿಂಗೆ ಹಿಂಗೆ ಐತೆ ಅಂತೇಳಿ ಪ್ರಾಪರ್ ರಿವ್ಯೂಸ್ ಸಂಬಂಧ ಭಾಳ ಬಿಡೋಸ್ ಅದಾವ ಇದ್ರದ್ದು ಹಿಂಗೆ ಐತಿ ಈ ರೋಡ್ ಮೇಲೆ ಹಿಂಗೆ ಇರ್ತೈತಿ ಇದ್ರ ಟೈರ್ ಹಿಂಗೆ ಇದ್ರ ಹಿಂಗೆ ಅಕ್ಕತಿ ಬಟ್ ವಾಚ್ ದ ವಿಡಿಯೋ ಜಸ್ಟ್ ವಾರ್ ಇನ್ನೊಂದೊಂದು ಇದಕ್ಕೆ ನೀವು ಹೇಳಿದ್ರಲ್ಲ ಹತ್ತು ವರ್ಷದ ಕನಸು ಚೂರು ಚೂರು ಅಂತೇಳಿ ಅದು ಅದಕ್ಕೆ ಚೂರು ಚೂರು ಅಂತಂದ್ರೆ ನನಗೆ ಈಗ ಫಾರ್ ಎಕ್ಸಾಂಪಲ್ ನಂಗೆ ಯೂಟ್ಯೂಬರ್ ಆಗೋದೈತಿ ನಾಳೆ ನಂಗೆ ಇವರು ಬಂದು ಹೇಳಬೇಕು ಯೂಟ್ಯೂಬರ್ ಆಗಲಿ ಅಂತ ಇವರು ಬಂದಂಗೆ ಹೇಳ್ಬೇಕು ಯೂಟ್ಯೂಬರ್ ಆಗಲಿ ಮೂರ್ನದ ಅಂತಂದ್ರೆ ಏನಕಿ ಕನಸು ಚೋರ್ ಹಾಕಿತ್ತು ಯಾಕಂದ್ರೆ ನಾನು ಮಂದಿ ಮೇಲೆ ಡಿಪೆಂಡೆಂಟ್ ಆಗಿನಿ ನನಗ ನಂದ್ ಡಿಸಿಷನ್ ಮೇಲೆ ನಂಬಿಕೆ ಇಲ್ಲ ಓ ಒಂದ್ ಹತ್ತು ಜನ ಹೇಳಿದ್ರಾ ಈಗ ಆಗ್ಬೋದು ಅಂತ ಹಂಗ ನಿಮ್ದು ಆತಲ್ಲ ಬಟ್ ಈಗ ಏನಾಗಿರೋದು ನನ್ನನ್ನು ಹೇಟ್ ಮಾಡಕ್ ಶುರು ಮಾಡಿರ್ತಾನೆ ಯಾರು ಪಾಸಿಟಿವ್ ಹೇಳ್ತಾರೆ ಫ್ಯಾನ್ಸ್ ಫ್ಯಾನ್ಸ್ ಆಗ್ತಾರೆ ಅಂದ್ರೆ ಅದೇ ಯದ್ರ ಅವ ನಿಮ್ ವಿಡಿಯೋ ಓಪನ್ ಮಾಡಿದ್ದೆ ನಂಗೆ ಪಾಸಿಟಿವ್ ಆಗಿ ಕೇಳ್ಬೇಕಂತ ಓಪನ್ ಮಾಡ್ಯನವ ಬೈಕ್ ಬಗ್ಗೆ ತಿಳ್ಕೊಳಕ್ ಓಪನ್ ಮಾಡಿಲ್ಲ ಅವನು ಮುಂಚೆ ಎಲ್ಲ ನೋಡಿ ಅಕ್ಸೆಪ್ಟ್ ಮಾಡಿದಾನೆ ಅವ್ನ ಡ್ರೀಮ್ ಬೈಕ್ ಅವ್ನು ಡ್ರೀಮ್ ಬೈಕ್ ಬಗ್ಗೆ ಅದು ಮ್ಯಾಟ್ರ್ ಆಗೋದು ಮಾರ್ನಿಂಗ್ ಸರ್ಟನ್ ಈಗ ಇದು ಬರ್ತಾವಲ್ಲ ಈ ಸುಜುಕಿ ಟಿನ್ನಿನ ಡಬ್ಬಿ ಅಂತ ಕಾರಿಗೆ ಹೇಳ್ತಾರೆ ಸುಜುಕಿ ಅವನು ಸ್ಟ್ರಿಗರ್ ಆಗಿಬಿಡ್ತಾರೆ ಅದು ಹೆಂಗೆ ಇದು ಹೆಂಗೆ ಅಂತೇಳಿ ಸುಜುಕಿ ಫಾರ್ ಸಿಟಿ ಬೆಸ್ಟ್ ಹೌದು ಅದೇನು ಅದ್ರದ್ದು ಪರ್ಪಸ ಬೇರೆ ಐತಿ ಅದ್ರದ್ದು ಪರ್ಪಸ ಬೇರೆ ಐತಿ ಜನಕ್ಕೆ ಒಂದು ಕನ್ಸ್ ಕೊಟ್ಟಿದ್ ಗಾಡಿ ಅದು ಕಾರ್ ತಗೋಬಹುದು ಅಂತ ನಮ್ಗೆ ಗಾಡಿ ಅದು ಒಂದು ಫ್ಯಾಮಿಲಿಗೆ ಸಿಟಿದಾಗ ಇಲ್ಲಿ ನಾವು ಮಾರ್ಕೆಟ್ ಹೋಗಿ ಬರ್ತೇವೆ ಅಂತಂದ್ರೆ ಬೆಸ್ಟ್ ಮೈಲೇಜ್ ಐತಿ ಇದೈತಿ ಸಿಟಿಗೆ ಬೆಸ್ಟ್ ಐತಿ ಲರ್ನಿಂಗ್ ಗೆ ಹೊಸ ಕಾರಿಗೆ ಈ ಹೋಗ್ಸ್ ಬಗ್ಗೆ ನಾವು ಬಂದೆ ಏನ್ ಸೂಸುಕಿ ತಗೊಂತಿಲ್ಲ ಬಿಡ ಅವನ್ ಅವನ್ ಇದ್ರಾಗ ತಗೊಂಡ ಬೈ ಸಿಟಾಗ ಅಡ್ಡಾಡ್ತಾನವ ಬಟ್ ಸೇಫ್ಟಿ ಗಿಫ್ಟಿ ನೋಡ್ಬೇಕು ಐ ಅಗ್ರಿ ಸೇಫ್ಟಿ ಇಸ್ ಅ ವೆರಿ ಬಿಗ್ ಪ್ರಯಾರಿಟಿ ಐ ಅಗ್ರಿ ಬಟ್ ಒಂದು ಬ್ರ್ಯಾಂಡ್ ಟು ಬ್ರ್ಯಾಂಡ್ ಕಂಪೇರ್ ಮಾಡೋದು ಈ ಬಿ ಎಮ್ ಡಬ್ಲ್ಯೂ ತಗೋಬೇಕ ರಘು ಅವರು ಹೇಳಿದ್ರಲ್ಲ ಬಿ ಎಮ್ ಡಬ್ಲ್ಯೂ ತಗೋಬಂದಿಗೆ ತಗೋಬಾರ್ದಂತ ನಾನೇ ತಗೊಂಡಿದ್ದೆ ಬ್ರೋ ಜಿ ತಿರ್ನ್ ಜೇಸ್ ನಾನೇ ತೊಗೊಂಡಿದ್ದೆ ಬಿ ಎಮ್ ಡಬ್ಲ್ಯೂ ಚಲೋ ಇಲ್ಲ ಚಲೋ ಇಲ್ಲ ಬಟ್ ಪರ್ಪಸ್ ಮತ್ತೆ ಕಂಫರ್ಟ್ ತುಂಬಾ ಚೆನ್ನಾಗಿದೆ ಗಾಡಿ ಕಂಫರ್ಟ್ ಚಲೋ ಐತಿ ಸಸ್ಪೆನ್ಶನ್ ಭಾಳ್ ಸಸ್ಪೆನ್ಷನ್ ಸಕದಾಗಿದೆ ಕಂಫರ್ಟ್ ಚೆನ್ನಾಗಿದೆ ಪ್ರೆಸೆನ್ಸ್ ಚಲೋ ಐತಿ ದೊಡ್ಡ ಗಾಡಿ ಅಂತ ಕಾಣ್ತಾನೆ ಎಲ್ಲರಿಗೂ ಏಳುವರೆ ಲಕ್ಷ ಎಂಟು ಲಕ್ಷ ಅಂತ ಒಪ್ಕೋತಾರೆ ಬಟ್ ಒಂದೇನು ಅಂದ್ರೆ ಕೆ ಟಿ ಎಮ್ ಓಡಿಸ್ಬಿಟ್ಟು ನನ್ಗೆ ಅದ್ರಲ್ಲಿ ಫೀಲ್ ಬರಲಿಲ್ಲ ಬರೋ ಇಲ್ಲ

ಆ್ಯಕ್ಸಲೇಟ್ ಮಾಡಿದಾಗ ಕ್ರಿಸ್ಮಸ್ ಲೈಟ್ ತರ ಹೋಗುತ್ತೆ ಆರ್ ಪಿ ಎಮ್ ಮೀಟ್ರ್ ಆ ವ್ಯೂಗೋಸ್ಕರ ಗಾಡಿ ತೊಗೊಳೋದು ಫೇರಿ ಫೇರಿ ಬೈಕ್ ಅಲ್ಲ ಫುಲ್ ಬಕ್ಕೊಳೋದು ಅದ ಡೇಟೊನಾ ಫೋರ್ಟಿ ಫೈವ್ ಆರ್ ಪವರ್ ಡ್ರಿಪ್ ರಿವ್ಯೂ ನೋಡ್ದಾಗಿಂದ ಸೈಕಾಗಿ ಇದ್ದ ಲವಾಸ ಅಥವಾ ಒಂದು ಮ್ಯೂಸಿಕ್ ಕಟ್ ಆಗ್ತಾ ಇದ್ದಂಗೆನೇ ಒಂದು ಫ್ಲೈ ಬೈ ಕೊಡ್ತಾರೆ ಇದು ಲವಾಸ ಗಾರ್ಡ್ ಸೆಕ್ಷನ್ ಇಳಿತಾನ ಲವಾಸಾಗರ ಮತ್ತೆ ನನಗೆ ಇನ್ನೊಂದು ಖುಷಿ ವಿಚಾರ ಏನು ಅಂದ್ರೆ ಒಂದು ಗಾಡಿ ಎಲೆಕ್ಟ್ರಿಕ್ ಗಾಡಿ ಕಂಪ್ನಿಯವರು ನಮಗೆ ರಿವ್ಯೂ ಕರೆದ್ರು ಮುಂಚೆನೇ ಹೇಳ್ಬಿಟ್ರು ಕನ್ನಡದವ್ರಂತೆ ಹುಡುಗರು ಬೈ ಎಲ್ಲ ಯಾರ್ಯಾರಿಗೂ ರಿವ್ಯೂ ಕೊಡೋಕೆ ಕರೆದಿದ್ದಾರೆ ಬಟ್ ಎಷ್ಟೊಂದು ಜನ ದುಡ್ಡು ಕೇಳಿಬಿಟ್ರು ನಮ್ದು ಇವಾಗ ಸ್ಟಾರ್ಟಪ್ಪು ನೀವು ಬನ್ನಿ ಅಂತ ಸರಿ ಆಯಿತು ಹೋದೆ ಫಸ್ಟು ಹೋಗ್ತಿದ್ದಂಗೆ ನಾನೇನು ಅಂದ್ಕೊಂಡಿದ್ದೆ ಅಂದರೆ ನಮ್ಮನ್ನು ಕರೆದಿದ್ದಾರಲ್ವಾ ಬಿಡೋ ಯಾವುದೋ ಗಾಡಿ ಇರುತ್ತೆ ಗಾಡಿ ಚೆನ್ನಾಗಿತ್ತು ಆ್ಯಕ್ಚುಲಿ ಚೆನ್ನಾಗಿದೆ ಗಾಡಿ ಊಟಕ್ಕೆ ಹೋಗಿ ಅಂದರು ಶೂಮೀನ್ ನಿಂತಿದ್ದಾರೆ ಎದುರುಗಡೆ ಶೂ ನೋಡ್ಬಿಟ್ಟು ಹೋಗ್ಬಿಟ್ಟು ಸೈಕ್ ಅದೇ ನಾನು ಇಷ್ಟು ದಿವಸ ನೋಡ್ತಿದ್ದು ಶೂಮಿ ಸಿಕ್ಕಿದ್ರು ಓಕೆ ಶೂಮಿ ಸಿಕ್ಕಿದ್ರು ಐ ಬಿ ಡಬ್ಲ್ಯೂ ಇಕ್ಕಿದ್ರು ಹಾಲೇ ಡೇವಿಡ್ಸನ್ ಅವರು ಐ ಬಿ ಡಬ್ಲ್ಯೂ ಹೋದ್ವಿ ಟ್ರಿಪಲ್ ರಶ್ ಅವರು ಸಿಕ್ಬಿಟ್ರು ನನಗೆ ಅಲ್ಲಿ ಟ್ರಿಪಲ್ ರಶ್ ಹೋದರೆ ಇವರು ಬಿಗ್ ಬೇರ್ ಬಾಸ್ಕಿ ಸರ್ ಹ್ಞೂ ಓಂಕಾರ ಖನ್ನ ಎದುರುಗಡೆ ಪ್ರಭು ಜೋತು ಜೆ ಎಸ್ ಫಿಲಮ್ಸು ನಂದು ಒಂದು ಡ್ರೀಮ್ ಇತ್ತು ಆಯ್ತಾ ಇವರೆಲ್ಲ ಈ ಥರ ಇದ್ದಾರೆ ಇವರು ಫ್ಯಾನ್ ಆಗಿ ನಾನು ಒಂದು ದಿವಸ ಹೋಗ್ಬೇಕು ಇವ್ರನ್ನ ನೋಡಬೇಕು ಅಂತ ಬಟ್ ಅವ್ರ ಜೊತೆ ಹೋಗಿದೆ ಅವರು ಎಲ್ಲ ಹಾಲಿ ಡೇವಿಡ್ಸನ್ಗೆ ಬಂದಿದ್ದಾರೆ ನಾವು ಹಾಲೇ ಡೇವಿಡ್ಸನ್ಗೆ ಬೆಳಗ್ಗೆ ಅವ್ರಿಗೂ ಎಲ್ರಿಗೂ ಸೇಮ್ ಗಾಡಿ ಕೊಟ್ಟರು ನಮಗೂ ಕೊಟ್ಟರು ಅಸ್ ಲೈಕ್ ಒಂದೇ ಅನ್ನೋ ತರ ಟ್ರೀಟ್ ಮಾಡ್ತಿದ್ದಾರೆ ನನಗೆ ಒಂದ್ ಹೆಮ್ಮೆ ಆಗಿದ್ದೇನು ಅಂದ್ರೆ ಸುತ್ತಮುತ್ತ ಎಲ್ಲಾ ಕಡೆ ವಿಚಾರ್ಸ್ದೆ ಯಾರು ಬಂದಿದ್ದಾರೆ ಬೇರೆ ಕನ್ನಡದವರು ಅಂತ ಯಾರೇ ಬಂದಿರೋರು ನನಗೆ ಅವಾಗ ಹೆವಿ ಖುಷಿ ಆಗೋಯ್ತು ಆದ್ರೂ ಸಲ ಏನ್ ನೆಗೆಟಿವ್ ಇದೆ ಅದನ್ನ ವಿಡಿಯೋದಲ್ಲಿ ಯಾಕೆಂದ್ರೆ ಅದೊಂದು ಖುಷಿ ಆಯ್ತು ಅಂತ ಮತ್ತೆ ನಾನು ಅಂತ ಹೇಳಿ ಬೆಸ್ಟ್ ಗಾಡಿ ಬೆಣ್ಣೆ ಇದಕ್ಕಿಂತ ಬೆಸ್ಟ್ ಬೈಕೇ ಇಲ್ಲ ಎಲ್ಲ ಸ್ಪೆಂಡರ್ ಎಲ್ಲ ಬಿಟ್ಬಿಡಿ ಹರಡ್ ಸಲ ಈಗ ಅಂತ ಬ್ರೋ ಲಾರ್ಡ್ ಸ್ಪ್ಲೆಂಡರ್ ಏನು ಲಾರ್ಡ್ ಸ್ಪ್ಲೆಂಡರ್ ಅದು ಅದು ಗಾಡಿ ಫಾರ್ ಎವರ್ ಇಮೋರ್ಟಲ್ ಗಾಡಿ ಅದು ಹೌದು ಸೊ ಒಂದು ಈ ಜರ್ನಿ ಆ್ಯಕ್ಚುಲಿ ಆ ಥರ ನೋಡಿದ್ರೆ ಕಲ್ತಿರೋದು ಅನ್ನೋದಕ್ಕಿಂತ ಜಾಸ್ತಿ ಬೇರೆಯವ್ರನ್ನ ನೋಡಿ ಇನ್ಸ್ಪೈರ್ ಆಗಿರೋದು ಫಸ್ಟ್ ಟೈಮು ನೀವು ಮೆಸೇಜ್ ಹಾಕ್ತಾಗ್ಲೂ ಅದೇ ತರ ಆಯಿತು ಫಸ್ಟ್ ಟೈಮ್ ನಾನು ಚೇತನ್ ಅವ್ರನ್ನೆಲ್ಲ ಒಂದು ಕಮೆಂಟ್ ಅಲ್ಲಿ ಟ್ಯಾಗ್ ಮಾಡಿದೆ ಬೆಸ್ಟ್ ಯೂಟ್ಯೂಬರ್ಸ್ ಯಾರು ನೀವೊಂದು ಮೊನ್ನೆ ಮಾಡಿದ್ರೆ ಮುಂಚೆನೆ ಮಾಡಿದೆ ನಾನು ನೀವು ಚೇತನ್ ಎಲ್ಲ ಒಂದು ಒಂದು ಎಕ್ಸ್ಪ್ಲೇಷನ್ ಕೊಟ್ಟಿದ್ದೆಲ್ಲ ಕಷ್ಟಪಟ್ಟು ಮಾಡ್ತಿದ್ದಾರೆ ಏನಕ್ಕೆ ಸಪೋರ್ಟ್ ಮಾಡಲ್ಲ ಎಷ್ಟು ಜನ ನೋಡಿದ್ರು ಬಿಟ್ಟು ಮ್ಯಾಟ್ರ್ ಆಗಲ್ಲ ನಾನೆಲ್ಲ ಒಂದ್ ಕಡೆ ಹೇಳ್ಕೋಬೇಕಿತ್ತು ನಂಗೆ ಪ್ಲಾಟ್ಫಾರ್ಮ್ ಸಿಗ್ಬೇಕಿತ್ತು ಸಿಕ್ತು ಹೇಳ್ದೆ ಇವಾಗ್ಲೂ ಹೇಳ್ತೀನಿ ನನ್ನ ಲಾಕ್ಡೌನ್ ಟೈಮಲ್ಲಿ ಸೈಕ್ ಹಾಕಿದಾಗ ಎಷ್ಟೊಂದು ಹೇಳದ್ನಲ್ಲ ಆಲ್ಮೋಸ್ಟ್ ಒಂದು ಡಿಪ್ರೆಷನ್ ಲೆವೆಲ್ಗೆ ಗೆ ಏನ್ ಆದ್ರೆ ಆ ಥರ ಇದ್ದಾಗ ಶಿಬು ಅವ್ರದ್ದು ವೀಡಿಯೋ ನೋಡ್ತಿದ್ದೆ ಕುತ್ಕೊಂಡು ಏನು ಸಕ್ಕದಾಗಿ ಮಾಡೋರು ರಘು ಇನ್ಸ್ಟಾವ್ರವ್ರ ವೀಡಿಯೋ ನೋಡ್ತಾ ಇದ್ದೆ ಎಲ್ಲೋ ಒಂದು ಕಡೆ ಏನಾಗ್ಬಿಟ್ಟಿತ್ತು ಅಂದರೆ ಡೈಲಿ ಬೇಸಿಸಲ್ಲಿ ಡೋಪ ಮೀನು ಅವರೇನೆ ಅವರಿಲ್ಲ ಅಂದರೆ ಖುಷಿ ಇಲ್ಲ ಇವಾಗ ಏನು ಅಂದರೆ ಅವ್ರನ್ನ ನಾನು ಒಂದು ಕಮೆಂಟಲ್ಲಿ ಟ್ಯಾಗ್ ಮಾಡಿದೆ ಅವರು ರೆಸ್ಪಾಂಡ್ ಮಾಡಿದ್ರು ಫಾಲೋ ಕೊಟ್ಟರು ಅದೊಂದು ಖುಷಿ ನನಗೆ ಯಾವಾಗಲೂ ಒಂಥರ ನೋಡ್ತಿದ್ದವ್ರನ್ನ ಈಗ ನಿಮ್ಮನ್ನ ನೋಡ್ತಿದ್ದೆ ಫಾಲೋ ಮಾಡಿದೆ ಇವಾಗ ಎದುರು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಇದೆಲ್ಲ ಕೊಟ್ಟಿರೋದು ಯೂಟ್ಯೂಬನೇ ಯೂಟ್ಯೂಬೇ ಅದೇ ಒಂದು ಜರ್ನಿದಾಗ ಈಗ ನಾವು ಇಟ್ ಆಲ್ವೇಸ್ ಹ್ಯಾಸ್ ಇಟ್ಸ್ ಅಪ್ಸ್ ಅಂಡ್ ಡೌನ್ಸ್ ಈಗ ನೀವು ನೀವು ಭಾಳ ಕಡೆ ಮಾತಾಡಿಲ್ಲ ಅನ್ಕೊಂತ ನಾನು ನಿಮ್ಮ ಬಗ್ಗೆ ನೀವೇ ಬ್ರೋನ್ ಟಾಕು ಮಾಡಿಲ್ಲಲ್ಲ ಯಾರ ಜೊತಿನೋ ನೀವು ಅಲ್ಟಿಮೇಟ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಜನನ ಇಷ್ಟ ಪಡ್ಬೇಕು ಅಂತ ನಾನು ವಿಡಿಯೋ ಮಾಡ್ತಿಲ್ಲ ಜನ ನನ್ ವಿಡಿಯೋ ನೋಡಿದ್ರೆ ನನ್ಗೆ ಇಷ್ಟ ಪಾಸಿಟಿವ್ ಆಗಿ ಹೋಗ್ಬೇ ಅವ್ರನ್ನವರು ಇನ್ಸ್ಪೈರ್ ಮಾಡ್ಕೊಂಡು ಅವ್ರನ್ನವರು ಇಷ್ಟಪಟ್ಟು ಎಷ್ಟೊಂದ್ ಜನ ಹೇಳ್ತಾರೆ ನನ್ ಕೆಲ್ಸದಲ್ಲಿ ಇರ್ತೀನಿ ಬೈ ಫುಲ್ ಖರಾಬು ನನ್ ಮೂಡೆಲ್ಲ ಎಲ್ಲ ಹಾಳಾಗ್ಬಿಟ್ಟಿರುತ್ತೆ ನಿಮ್ ವೀಡಿಯೋ ನೋಡಿದ್ರೆ ನನ್ ಖುಷಿ ಆಗ್ಬಿಡುತ್ತೆ ಖುಷಿ ಆಗ್ತದೆ ನನಗೆ ನನಗೆ ಪಾಡ್ಕಾಸ್ಟ್ ಅಂತ ಹೇಳ್ತಾರಲ್ಲ ಸಾರಿ ಟು ಕಟ್ ಯು ಪಾಡ್ಕಾಸ್ಟ್ ನದಕ್ ಹೇಳ್ಬೇಕಂದ್ರೆ ಪಾಡ್ಕಾಸ್ಟ್ ಅಂದ್ರೆ ಬಹಳ ಜನ ಮೋಟಿವೇಶನ್ ಅನ್ಕೊಂಡಾರ ಯಾಕಂದ್ರೆ ಅಷ್ಟು ಹಂಗೆ ಮೋಟಿವೇಟ್ ಮಾಡಿ ಕಲಿಸ್ತೀನಿ ಇದು ಮಾಡ್ತೀನಿ ಯಾರಿಗೆ ಯಾರ್ಯಾರಿಗೋ ಕರ್ಸಾತೀನಿ ಮೊದಲೆಲ್ಲ ಫ್ರೆಂಡ್ಸ್ ಜೊತೆಯೇ ಮಾಡ್ತಿತ್ತಲ್ಲ ಏನೇನೋ ಕುಂತು ಮಾತಾಡತ್ತಿರ ನೀವು ಏನೋ ಸುಮ್ಮನೆ ನೀವು ಕಾಲೇಜ್ ಹುಡುಗ ಅಂತ ಇದೆ ಅಂತ ನಂದು ಏನು ಇಂಟೆನ್ಷನ್ ಐತೆ ಅಂತಂದರೆ ನಾ ತೋರಿಸ್ತೀನಿ ಈ ಒಂದು ಇನಿಷಿಯಲ್ ಎಕ್ಸ್ಪೆಕ್ಟೇಷನ್ ಐತೆ ಯಾರಿಗೆ ಕಾಂಟೆಂಟ್ ಕ್ರಿಯೇಟರ್ಸ್ ಬಂದ್ರೆ ಅವ್ರದ್ದು ಕತಿ ಕೇಳೋದು ಅವ್ರ ಜರ್ನಿ ಕೇಳೋದು ಎಲ್ಲದಕ್ಕೂ ನನಗದಿಲ್ಲ ನನಗೇನೈತಿ ಈಗ ಟಿಪಿಕಲ್ ಕನ್ನಡಿಗಲ್ಲಿ ಬಂದು ಕುಂತಾರಂತಂದ್ರೆ ಟಿಪಿಕಲ್ ಕನ್ನಡಿಗ ಈಸ್ ನಥಿಂಗ್ ಬಟ್ ಯು ಹೌದು ಇವ್ ದೊಡ್ಡ ಮ್ಯಾಲಿಂದ ದುಡದ್ ಬಂದ ಏನ್ ಹಿಂಗಿಲ್ಲ ಅವರು ಕಷ್ಟಪಟ್ಟು ಅವರು ತಪ್ಪು ಮಾಡಿ ಜೀವನ್ದಾಗ ಬಂದಾರ ಅವ್ರದ್ದು ಮನೆಯಾಗ ಅವ್ರ ತಾಯಿ ಬೈತಾರೆ ಇವತ್ತಿಗೂ ಬೈತಾರೆ ಈಗಲೂ ಫೋನ್ ಮಾಡಿರ್ತಾರೆ ನಾಲ್ಕು ಸಲ ಸೊ ಅಂದ್ರೆ ರಿಲೇಟಿಬಿಲಿಟಿ ಹಂಗ್ ಮಾಡೋದಿರ್ತೈತಿ ಒಂದು ಜನರಲ್ ಆಗಿ ಇಟ್ಕೊಂಡು ನಾವು ಗ್ಲೋರಿಫೈ ಮಾಡಿ ನನಗೆ ಡಿ ಎಮ್ ಮಾಡ್ತಾರಲ್ಲ ಬ್ರೋ ನಿಮಗೂ ಬಂದಿರುತ್ತೆ ಅಕ್ಸ್ಮಾತ್ ನೀವು ರಿಪ್ಲೈ ಮಾಡ್ರಿ ಬ್ರೋ ಸೆಲೆಬ್ರಿಟಿ ಫಸ್ಟ್ ಟೈಮ್ ನೀವೇ ರಿಪ್ಲೈ ಮಾಡಿರ ಅಲ್ಲ ನಾವು ಸೆಲೆಬ್ರಿಟಿ ಅಲ್ಲ ಹೀರೋಸ್ ಆರ್ ನಾಟ್ ರಿಯಲ್ ಹೀರೋಸ್ ನೋ ದೇ ಆರ್ ಜಸ್ಟ್ ಆಕ್ಟರ್ಸ್ ನಾವು ಇಲ್ಲಿ ಇರೋದು ಏನಕ್ಕೆ ನಿಮ್ಮ ಡ್ಯಾಡಿ ರಿಯಲ್ ಹೀರೋ ಅಷ್ಟೆಲ್ಲ ಹೆಲ್ಪ್ ಮಾಡಿದ್ರಲ್ಲ ಅಂತವ್ರು ಎಷ್ಟು ಜನ ಇರ್ತಾರೆ ಮತ್ತೆ ಈಗ ದೋಸ್ ನೀವು ಅನ್ಭವ ಹೋಗುವ ಒಬ್ಬ ಮನುಷ್ಯ ಹೆಲ್ಪ್ ಮಾಡಿದ್ರಿ ಅಂತ ಅವ್ರಿಗೆ ಎದಕ್ ನಾವು ಹೀರೋ ಅಂತ ಅನಿಸ್ತೇವಿ ಅಂತಂದ್ರೆ ಅವ್ರಿಗೆ ನಕ್ಸಿದ್ವಿ ನಾವು ಇಲ್ಲ ಅವ್ರಿಗೇನೋ ಇಮೋಷನ್ಸ್ ಇದು ಮಾಡಿದ್ವಿ ನಮ್ದು ಒಂದ್ ಎಂತ ಒಂದ್ ಪುಣ್ಯದ ಕೆಲಸ ಅನಿಸ್ಬಿಡ್ತೈತಿ ನಮಗೆ ಸ್ಕ್ರೀನ್ ನಾಗ ಅವ್ರ ನಿಮಗೆ ನೋಡ್ಯಾರ ನೀವು ಇಂಪ್ಯಾಕ್ಟ್ ಮಾಡಿರೋ ಲೈಫ್ ಎಲ್ಲೋ ನಾನು ಎಲ್ಲೋ ಕುತ್ಕೊಂಡು ಯಾರನ್ನ ರೀಚ್ ಮಾಡ್ತಾ ಇದ್ದೀನಿ ಇಷ್ಟು ದಿವಸ ಆಗಿರಲಿಲ್ಲ ನಾನು ಆಲ್ಮೋಸ್ಟ್ ಫಸ್ಟು ನಮ್ಮ ಊರಿಗೋಗಿದ್ದೆ ಚನ್ನಪಟ್ಟಣದಲ್ಲಿ ಒಂದು ಬ್ಲಾಗ್ ಮಾಡಿದ್ದೆ ವಾಪಸ್ ಬರ್ಬೇಕಾದ್ರೆ ಒಂದು ಗೌರ್ಮೆಂಟ್ ಸ್ಕೂಲು ನಮ್ಮ ಅಪ್ಪ ಹೇಳಿದ್ರು ಈ ಸ್ಕೂಲಲ್ಲಿ ಅವ್ರು ಯಾರೋ ಫ್ರೆಂಡ್ ಮಕ್ಕಳು ಓದ್ತಿದ್ರು ಅಂತ ಹೋಗ್ಬಿಟ್ಟು ನೋಡ್ತೀನಿ ವೀಡಿಯೋ ಮಾಡಕ್ಕೆ ಬಿಡಲಿಲ್ಲ ಅವರು ಯಾಕೆಂದ್ರೆ ನಾರ್ಮಲ್ ಇರುತ್ತಲ್ಲ ಗೌರ್ಮೆಂಟ್ ಸ್ಕೂಲ್ ಕಷ್ಟ ಆಗದೆಲ್ಲ ಬಟ್ ಅವ್ರು ಬಂದು ಹೇಳಿದ್ರು ಏನು ಮಾಡ್ತೀರಪ್ಪ ನೀವು ಅಂತ ಹಿಂಗೆ ನಾವು ಅಂದರೆ ಅವಾಗ ಚೆನ್ನಾಗಿಲ್ಲ ಎಲ್ಲ ಹಾಕೊಂಡು ಯಾವುದೋ ಫಂಕ್ಷನ್ ಏನು ಅಲ್ವಾ ಏನಪ್ಪ ಬಿಸ್ನೆಸ್ ಏನಾದರೂ ಮಾಡ್ತೀರಾ ನೀವು ಏನಾಗ್ತಿದೆ ಅಂತ ಕೇಳಿದ್ರೆ ಒಂದು ಫ್ಯಾನ್ ವರ್ಕ್ ಆಗ್ತಿಲ್ಲ ಮಕ್ಕಳು ಬೆಂಚ್ ಆಳಾಡ್ತಿದೆ ಕೆಳಗಡೆ ಕೂತ್ಕೊಂಡು ಹೋಗ್ತಾ ಇದ್ದಾರೆ ವಿಡಿಯೋದಲ್ಲಿ ಮುಗಿಸ್ಬಿಟ್ಟು ಅವಾಗ ನಾನು ಯೂಟ್ಯೂಬ್ನಾಗ ನಾನು ಸೀರಿಯಸ್ ಆಗು ತೊಗೊಂಡಿರ್ಲಿಲ್ಲ ಲಾಸ್ಟ್ ಒಂದು ಬಿಟ್ಟಿದೆ ಬೇಕಾ ನಿಮಗೆ ತೋರಿಸ್ತೀನೋದು ಬಂದ್ಬಿಟ್ಟು ಹೇಳಿರೋದು ಜನ ನಾವು ಹೇಳೋ ಮಾತು ಕೇಳಬೇಕು ಅಂದರೆ ಒಂದು ನಮ್ಮ ಹತ್ರ ದುಡ್ಡಿರಬೇಕು ಇಲ್ಲ ನಾವು ಸೆಲೆಬ್ರಿಟಿಗಳಾಗಬೇಕು ಕರೆಕ್ಟ್ ದುಡ್ಡಂತೂ ಇಲ್ಲ ಸೆಲೆಬ್ರಿಟಿ ಆಗೋ ಖರ್ಚಾಗಲ್ವಲ್ಲ ಸೆಲೆಬ್ರಿಟಿನೇ ಆಗೋಣ ಅಂತ ಆ ಮೈಂಡ್ಸೆಟ್ಟಲ್ಲಿ ಜನ ಬಂದು ಸೆಲೆಬ್ರಿಟಿ ಅಂದರೆ ಖುಷಿ ಆಗುತ್ತೆ ಸುಮ್ಮನೆ ಬಂದು ಬ್ರೋ ನೀವು ಸೆಲೆಬ್ರಿಟಿ ನೀನು ಆಗ್ಬೋದು ನಾನು ಯಾರನ್ನೋ ನೋಡಿಕೊಂಡು ಬೆಳಿದವನು ಈಗ ನನ್ನನ್ನು ನೋಡೋಕೆ ಒಂದಷ್ಟು ಜನ ಇದ್ದಾರೆ ಈಗ ನೀವು ನನ್ನ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೀರಾ ನೀವು ಇನ್ನೆಲ್ಲೋ ಇನ್ಯಾರ್ದೋ ಶೋ ಹೋಗ್ಬಿಟ್ಟು ಮಾತಾಡ್ತೀರಾ ಮುಂದೆ ಒಂದು ದಿವಸ ಎಲ್ಲ ಸ್ಟೇಜಸ್ ಆಫ್ ಲೈಫು ಯಾರನ್ನೂ ಕೂಡ ಬಂದೇನು ಅಂದರೆ ತಲೆಗೆ ಹತ್ತಬಾರ್ದು ತಲೆಗೆ ಯಾರಾದರೂ ಬಂದು ನೀನು ಸೆಲೆಬ್ರಿಟಿ ಅಂದ್ಬಿಟ್ಟು ಹೌದು ಗುರು ನಾನು ಸೆಲೆಬ್ರಿಟಿ ಅದು ಬರಬಾರ್ದು ನಿನ್ನೂ ಡೀಪ್ ಡೌನ್ ನನಗೆ ಗೊತ್ತು ಎಲ್ರಿಗೂ ಗೊತ್ತು ಎಂತ ಅಲ್ಕಾ ನನ್ನ ಮಗ ಅಂತ ಎಲ್ರಿಗೂ ಗೊತ್ತು ತೋರ್ಸ್ಕೊಳ್ಳೋದು ನಾನು ಒಳ್ಳೆಯವನು ಅಂತ ಯಾವಾಗ ನನಗ್ ಗೊತ್ತಿರೋದ್ನೇ ನಾನು ಅಕ್ಸೆಪ್ಟ್ ಮಾಡ್ಕೊಂಡು ನನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಜನರಿಗೂ ಅದನ್ನೇ ಪ್ರೊಜೆಕ್ಟ್ ಮಾಡ್ತೀವಿ ಜನರು ನಮ್ಮನ್ನ ಲೈಟ್ ಆಗಿ ತೊಗೋತಾರೆ ಹೇಳ್ತಾರಲ್ವಾ ಲೈಟ್ ಆಗಿ ತೊಗೊಳತ್ತು ಕೆಟ್ಟ ಕೆಲಸ ಇಲ್ಲ ಜನ ನಿಮ್ಮ ಲೈಟ್ ಆಗಿ ತಗೋಬೇಕು ನಾನೇನೋ ಒಂದು ಸೀರಿಯಸ್ ಆಗಿ ಹೇಳಿ ಇಷ್ಟೊತ್ತು ನಾನು ಏನೇನು ಮಾತಾಡಿದ್ದೀನಿ ತುಂಬಾ ಸೀರಿಯಸ್ ಆಗಿ ಮಾತಾಡಿದ್ದೀನಿ ಬಟ್ ಜನ ನನ್ನನ್ನು ಲೈಟ್ ಆಗಿ ತಗೋಬೇಕು ತುಂಬಾ ಸೀರಿಯಸ್ ಆಗಿ ತಗೊಂಡ್ರೆ ಅವ್ರು ಸೈಕ್ ಆಗ್ಬಿಡ್ತಾರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಪಾಯಿಂಟ್ ತೊಗೋಬೇಕು ಈಗ ನಾವು ನೀವು ಲೈಟಾಗಿ ತೊಗೊಂಡ್ಕೆ ತಾನೆ ನಾವು ಇಷ್ಟು ಈಸಿಯಾಗಿ ಮಾತಾಡ್ತಾ ಇರೋದು ಏ ಇವರೊಬ್ರು ಮೋಟೋ ಬ್ಲಾಗರು ನಾನು ಇವ್ರು ಪಾಡ್ಕಾಸ್ಟ್ ಮಾಡ್ತಾರೆ ಇವ್ರ ಗಾಡಿ ಬಗ್ಗೆ ಏನು ಗೊತ್ತಿರುತ್ತೆ ಅಂತ ಆ ನಾವು ಬಂದ್ಬಿಟ್ರೆ ಯಾವಾಗ ಅದು ಮೆಂಟಾಲಿಟಿ ಬಂದ್ಬಿಡುತ್ತೆ ಕೆಟ್ಟಂಗೆ ಮನುಷ್ಯ ಮನುಷ್ಯ ನೀನು ಟೂ ಹಂಡ್ರೆಡ್ಕೇ ಆಯಿತು ಟೂ ಮಿಲಿಯನ್ ಆಗಲಿ ಟ್ವೆಂಟಿ ಮಿಲಿಯನ್ ಆಗಲಿ ಕೋಟಿ ಆಗಲಿ ಒಂದೇ ಮಾತು ಹೇಳೋದು ನೀನು ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಏನು ಮಾಡಿದ್ದೆ ಇವತ್ತೊಂದು ನಾನು ಇವು ಒಂದು ಈವೆಂಟ್ಗೆ ಹೋಗಿದ್ದೆ ನಾನು ಯಾವುದು ಸುಜುಕಿ ಈವೆಂಟು ಸುಸುಕಿ ಈವೆಂಟ್ ಅಲ್ಲಿ ಕವರ್ ಮಾಡಕ್ ಸುಮಾರು ವಿಷಯ ಇತ್ತು ಬಟ್ ಆ ವಿಡಿಯೋ ನೋಡಿದ್ರೆ ಬರೀ ಜನ ನನ್ ಬಂದು ಮೀಟ್ ಮಾಡಿರೋದನ್ನ ಕವರ್ ಮಾಡಿದ್ದೀನಿ ನಾನು ಆ ಈವೆಂಟ್ ಗಳು ಇತ್ತು ಸೂಪರ್ ಬೈಕ್ ಗಳು ಇತ್ತು ಸೌಂಡ್ ಮಾಡ್ತಿದ್ರು ಇಟ್ಬಿಟ ನಾನು ಎಲ್ರನ್ನು ಮಾತಾಡಿಸಿ ಎಲ್ರ ಜೊತೆ ನನಗೆ ಎಂತ ಖುಷಿ ಆಯ್ತು ಅಂದ್ರೆ ಇವತ್ತು ಅವತ್ ಬ್ಲೂ ಬೈಕರ್ ಇದ್ರು ವಾಸ್ಕಿ ಸರ್ ಇದ್ರು ಈ ದೊಡ್ಡ ದೊಡ್ಡವ್ರು ಇದ್ರು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ರು ಅಲ್ಲಿ ಎಲ್ಲರತ್ರ ಹೋಗ್ಬಿಟ್ ನಾನು ಝೋಹೆಬ್ ಅಂತ ಇದಾರೆ ಆರ್ಟ್ ಆಫ್ ಮೋಟರ್ ಸೈಕಲ್ಸ್ ಝೋ ಬೈ ಬಂದ್ಬಿಟ್ಟು ನಾನು ಎಲ್ರಿಗೂ ಪರಿಚಯ ಮಾಡಿಸ್ಕೊಟ್ರು ಬೈ ಟಿಪಿಕಲ್ ಕನ್ನಡಿಗ ಕನ್ನಡ ಮೇಕಂತ ಟಿಪಿಕಲ್ ಕನ್ನಡಿಗ ಹೆಸರು ಹೇಳಲ್ಲ ಅಂತ ಕೇಳಿದ್ರಿ ನೀವು ಯಾಕೆ ಹೆಸರು ಹೇಳಲ್ಲ ಅಂತ ನಾನು ಹೆಸರು ಹೇಳ್ಬಿಟ್ರೆ ಬರೀ ನನಗ್ ಕನೆಕ್ಟ್ ಆಗ್ತಾರೆ ಜನ ಟಿಪಿಕಲ್ ಟಿಪಿಕಲ್ ಕನ್ನಡಿಗ ಕನ್ನಡ ಯೂಟ್ಯೂಬ್ ನಾನು ಹೇಳ ಕನ್ನಡ ಯೂಟ್ಯೂಬರ ಅಂತ ನನಗೆ ಅದು ಬೇಕು ನನ್ನ ಲ್ಯಾಂಗ್ವೇಜ್ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೀನಿ ಸೊ ಅವ್ರು ಇವಾಗ ಅವಾಗೆಲ್ಲ ಅವ್ರ ವಿಡಿಯೋ ನೋಡ್ಕೊಂಡು ನಾನ್ ಚಿಕ್ಕ ಚಿಕ್ಕ ಹುಡುಗ ಇದ್ದಾಗ ಅವ್ರನ್ನ ಟಿವಿನಲ್ಲೆಲ್ಲ ನೋಡ್ತಾ ಇದ್ದೆ ಅವರೆಲ್ಲ ಫಾಲೋ ಮೌಟ್ ಮೆಸೇಜ್ ಆಗ್ತಾರೆ ನನಗೆ ಹೆಂಗಾಗಬೇಕು ಅವ್ರಿಗೇನು ಬೇಕಾಗಿಲ್ಲ ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ ಬಟ್ ಆ ಬಾಂಡಿಂಗ್ ಇದೆ ನಾವಿಬ್ಬರು ಮೀಟ್ ಆಗಿದ್ವಿ ಅನ್ನೋ ಬಾಂಡಿಂಗ್ ಇದೆ ಸೊ ಆ ಬಾಂಡಿಂಗ್ನ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಜೊತೆನೂ ಇಡ್ತೀನಿ ನಾನು ಬರೀ ನೀನು ಬ್ಲಾಗರ್ಸ್ ಜೊತೆ ಮಾಡ್ತೀಯಾ ಅವ್ರ ಜೊತೆ ಮಾಡ್ತೀಯ ಇಲ್ಲ ನಾನು ಓನರ್ಶಿಪ್ ರಿವ್ಯೂ ನೋಡಿರ್ಬೋದು ಬರೀ ಸೂಪರ್ ಬೈಕ್ ಇಟ್ಟವ್ರನ್ನ ಮಾತ್ರ ಓನರ್ಸ್ಗಳನ್ನ ಮಾತಾಡ್ಸಲ್ಲ ನೀನು ಯುನಿಕಾನ್ ಇಟ್ಟೋನು ನಾನು ಓನರ್ನ ಕೂತ್ಕೊಂಡು ಮಾತಾಡ್ಸ್ತೀನಿ ಯಾಕಂದ್ರೆ ನನಗೆ ಎಲ್ಲ ಗಾಡಿನೂ ಒಂದೇ ಎಲ್ಲ ಓನರ್ಸು ಒಂದೇ ಒಬ್ಬನ ಹತ್ರ ದುಡ್ಡು ಕಮ್ಮಿ ಇದೆ ಒಬ್ಬನ ಹತ್ರ ದುಡ್ಡು ಜಾಸ್ತಿ ಇದೆ ಎಕ್ಸ್ಪೆನ್ಸಿವ್ ಗಾಡಿಗಳು ಬ್ರೋ ಸಿಂಪಲ್ ಮ್ಯಾಟರ್ ಬ್ರೋ ಇದೊಂದು ಫೋನ್ ಎಕ್ಸ್ಪೆನ್ಸಿವ್ ಅಂತ ಅನ್ಕೊಂಡ್ರೆ ಎಕ್ಸ್ಪೆನ್ಸಿವ್ ಯಾವ್ದು ಜಗತ್ತಿನಲ್ಲಿ ಎಕ್ಸ್ಪೆನ್ಸಿವ್ ಅಲ್ಲ ನಾವು ಬಡವ್ರು ಅಷ್ಟೇ ನಮ್ಮ ಹತ್ರ ತಗೊಳಕ್ ದುಡ್ಡಿಲ್ವಾ ಅದಿವ್ ದುಡ್ಡು ಐಫೋನ್ ಈಗ ನನ್ಗೆ ಒಂದ್ ಕಾಲದಲ್ಲಿ ಹಯಾಭುಸಾ ಡ್ರೀಮ್ ಬೈಕ್ ಕಲೆಕ್ಟರ್ಸ್ ಹತ್ರ ಐದು ಆರು ಗಾಡಿ ಇರುತ್ತೆ ಅವ್ರ ಏನಂತಾರೆಯಾಬುಸನಾ ನನ್ನ ಹತ್ರ ಅದಕ್ಕೆ ಲೈಟ್ ಆಗಿ ತಗೋಬೇಕು ಅಂದಿದ್ದು ಅದಕ್ಕೇನೆ ನಮ್ಮನ್ನ ನಾವು ಆಗಿ ತಗೋಬೇಕು ಆಗದೆ ಗುರು ನಿನ್ ಕೈ ಆಗುತ್ತೆ ಏನಕ್ಕೆ ಮಾಡೋಕ್ಕಾಗಲ್ಲ ನನ್ಗೆ ಮಾಡ್ತೀಯಾ ನೀನು ಒಂದ್ ದಿವಸ ಅದಂತ ದುಡಿತೀಯ ನೀನು ಆ ಮನೆ ಕಟ್ತೀಯಾ ನೀನು ಈ ಗಾಡಿನ ತಗೋತಿಯಾ ಅಂತ ಅನ್ಕೊಂಡ್ರೆ ಎಲ್ಲ ಆಗುತ್ತೆ ಬಟ್ ಹಂಗಂತ ಅನ್ಬಿಟ್ಟು ಆ ದುಡ್ಡು ಮಾಡಕ್ಕೋಸ್ಕರ ಏನೇನೋ ಮಾಡಕ್ ಹೋಗ್ಬಾರ್ದು ನೀನು ಡ್ರೀಮ್ನ ಫುಲ್ಫಿಲ್ ಮಾಡದೆ ಇದ್ರು ಪರವಾಗಿಲ್ಲ ನಾನು ಇವಾಗ ಹಯಾಬುಸ್ ನನಗೆ ಇವಾಗ ಏನೋ ದುಕಾಟಿ ನನ್ನ ಡ್ರೀಮ್ ಅನ್ಕೊಳಿ ನನ್ನ ಆ ದುಕಾಟಿನ ತಗೊಳಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಅದನ್ನ ತಗೊಳಕೆ ಇನ್ನೊಂದಷ್ಟು ಜನರು ಯಾವ್ದೋ ಒಂದು ಡ್ರೀಮ್ ಬೈಕ್ ಇರುತ್ತೆ ಅದನ್ನ ಸುಮ್ ಸುಮ್ನೆ ಸೇಲ್ ಮಾಡಕ್ ನನಗೆ ಇಷ್ಟ ಆಯ್ತು ಕರೆಕ್ಟ್ ಹ್ಞೂ ಒಂದು ಯಾರು ಎಲ್ಲ ತಲೀಮಲ್ಲೇ ತುಳು 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 ಹಾಕದಂಗೆ ಹಾಕದ ಅದು ಬೇಡ ನಾನು ತಗೋತೀನೋ ಬಿಡ್ತೀನೋ ಎಲ್ಲ ಡ್ರೀಮು ನಿಜ ಆಗೋಲ್ಲ ಒಂದಷ್ಟು ಡ್ರೀಮ್ ಆಗುತ್ತೆ ಖುಷಿಯಾಗುತ್ತೆ ಈಗ ಡ್ರೀಮ್ ನಿಜ ಆಗೋದ್ರ ಬಗ್ಗೆ ಹೇಳ್ತೀನಿ ಗಾಡಿ ನಾನು ಬುಕ್ ಮಾಡಿಬಿಟ್ಟು ಬಂದೆ ಗಾಡಿ ಬುಕ್ ಮಾಡಿಬಿಟ್ಟು ನೆಕ್ಸ್ಟ್ ಡೈನಾಯಿತು ಅಡ್ವಾನ್ಸ್ ಕೊಟ್ಟೆ ಹಯಾಬುಸಾಗೆ ಎಲ್ಲ ಪೇಮೆಂಟ್ ಕ್ಲಿಯರ್ ಆಯಿತು ರಾತ್ರಿ ಒಂದೂವರೆ ಎರಡು ಗಂಟೆಗೆ ಗಾಡಿ ಮನೆಗೆ ಡೆಲಿವರಿ ಆಯಿತು ತಂದ್ಬಿಟ್ಟು ಗಾಡಿನ ಗ್ಯಾರೇಜ್ ಒಳಗಡೆ ನಿಲ್ಸಿದ್ರು ಅದೊಂದು ಫೋಟೋ ಇದೆ ನಿಮಗೆ ಮೇಲೆ ಕಳಿಸ್ತೀನಿ ಗಾಡಿಯಲ್ಲಿದೆ ನನ್ನ ಫ್ರೆಂಡು ನಾನು ಮಿಡ್ ನೈಟಲ್ಲಿ ಶೂಟ್ ಮಾಡ್ತೀವಿ ಒಂದು ರೀಲ್ ತೆಗಿತಾ ಇದ್ವಿ ಅವ್ರನ್ನೊಂದೊಂದು ಫೋಟೋ ತೆಗ್ದಿದ್ದಾರೆ ಸುಮ್ಮನೆ ಪಕ್ಕ ಏನು ನಿಂತ್ಕೊಂಡು ಆ ಗಾಡಿನ ಇದ್ದೀನಿ ಶೂಟ್ ಮುಗೀತು ಎರಡು ಗಂಟೆಗೆ ಆಯಿತು ಆರು ಗಂಟೆ ಬೆಳಗ್ಗೆ ತನಕ ನಾನು ಗರಾಜಲ್ಲಿದ್ದೀನಿ ಆ ಗಾಡಿನ ನೋಡಿಕೊಂಡು ಏನು ಬಂದಿರ್ಬೋದು ಹೇಳಿ ನನ್ನ ತಲೆಗೆ ಏನು ಆಗೋಯ್ತಲ್ಲ ನನ್ನ ಡ್ರೀಮು ಮುಂದೇನು ನನ್ನ ಲೈಫಲ್ಲಿ ಇದಕ್ಕೋಸ್ಕರ ಬದುಕ್ತಿದ್ದೆ ಗಾಡಿಗೋಸ್ಕರ ಬದುಕ್ತಿದ್ದೆ ಬಂತು ಏನು ಮುಂದೆ ಬ್ಲ್ಯಾಂಕು ಆ ಬ್ಲ್ಯಾಂಕ್ ಆಗಿದ್ದ ಟೈಮಲ್ಲಿ ಬಂದಿದ್ದು ಯೂಟ್ಯೂಬು ಸಾಕು ನಿನ್ನ ಡ್ರೀಮ್ ಬಂದಿದ್ದು ಸಾಕು ಬಿಡು ಇನ್ನೊಂದಷ್ಟು ಜನ ಡ್ರೀಮ್ಗಳು ಏನೇನಿರುತ್ತೆ ಅದನ್ನು ನೀನು ದಾರಿ ತೋರಿಸು ಯಾರು ಹೇಳೋರು ಹೇಳೋರಿರಲಿಲ್ಲ ಗಾಡಿನ ಹೆಂಗೆ ಮೇಂಟೇನ್ ಮಾಡಬೇಕು ಮೈಸೂರಲ್ಲಿ ಗಾಡಿ ಹಯಾಬುಸ ಸರ್ವಿಸ್ ಮಾಡೋರು ಯಾರೂ ಇಲ್ಲ ಆ ಥರ ನೋಡಿದ್ರೆ ಸೂಪರ್ ಬೈಕ್ ಸರ್ವಿಸ್ ಮಾಡೋರಿಲ್ಲ ಸೂಪರ್ ಬೈಕ್ ಸರ್ವಿಸ್ ಮಾಡೋರಿಲ್ಲ ಕರೆಕ್ಟಾಗಿರೋ ಫ್ಯೂಯಲ್ ಗ್ರೇಡಿಂಗ್ ಫ್ಯೂಯಲ್ ಸಿಗೋದಿಲ್ಲ ಟೈರ್ಗಳು ಸಿಗೋದಿಲ್ಲ ಬ್ರೇಕ್ ಪ್ಯಾಡ್ಗಳು ಸಿಗೋದಿಲ್ಲ ಎಲ್ಲ ತರಿಸ್ಬೇಕು ಕಷ್ಟನೇ ಆದರೂ ಅದೆಲ್ಲ ಕಷ್ಟ ಇದ್ರೆ ನಾನು ತಗೊಂಡಿದ್ದೀನಿ ಏನಕ್ಕೆ ನನ್ನ ಡ್ರೀಮ್ ಆತರ ಇನ್ನೊಬ್ಬ ಯಾರಿಗೋ ಅರ್ಥ ಮಾಡಿಸ್ಬೇಕು ನಾನು ನಡಬೇಕು ಅಂತ ಬೈ ಸಾಕಾದ ಗಾಡಿ ಬೈ ಕಳ್ದೋಗ್ಬಿಡ್ತೀರ ಸೌಂಡ್ ಕೇಳಿದ್ರೆ ಕಳ್ದೋಗ್ಬಿಡ್ತೀರಾ ಲಿಟ್ರಲಿ ಕಳ್ದೋಗ್ಬಿಡ್ತೀರಾ ಆ ಗಾಡಿ ತಗೊಂಡ್ರೆ ಇರಲ್ಲ ಬರೀ ಗಾಡಿ ಇರುತ್ತೆ ಅದನ್ನ ಮೇಂಟೇನ್ ಮಾಡಬೇಕು ಅದಕ್ಕೆ ಹಾಕ್ಬೇಕು ಅದಕ್ಕೆ ಇವಾಗ ಸ್ವಿಚ್ ಬೇಸಿಸ್ ಬಂದ್ಬಿಡಿದೆ ಆ ಗಾಡಿ ತಗೋತಾರೆ ಸೇಲ್ ಮಾಡ್ತಾರೆ ಮೇಂಟೈನ್ ಮಾಡೋಕ್ಕಾಗಲ್ಲ ಕರೆಕ್ಟ್ ಏನು ಗೊತ್ತಾ ತಪ್ಪು ಅಂತ ಹೇಳ್ತಿಲ್ಲ ಗಾಡಿ ಮೇಂಟೈನ್ ಮಾಡಕ್ ಪರ್ಸ್ನಲ್ ಇದ್ದಿದ್ದಾಗ ಕೊಡೋದು ತಪ್ಪು ಅಂತ ಹೇಳ್ತಿಲ್ಲ ಬಟ್ ನೀನೊಂದು ಗಾಡಿನ ತುಂಬ ಇಷ್ಟಪಟ್ಟು ಗಾಡಿನೇ ಆಗಿರಲಿ ಏನೇ ಆಗಿರಲಿ ತುಂಬ ಇಷ್ಟಪಟ್ಟು ಯಾರೋ ಒಬ್ಬ ವ್ಯಕ್ತಿನೇ ಇಷ್ಟಪಟ್ಟಿರ್ತೀರ ತುಂಬ ಇಷ್ಟಪಟ್ಟು ಅಟೈನ್ ಮಾಡಿದಾಗ ಅಷ್ಟೇ ಕಷ್ಟಪಟ್ಟು ಉಳಿಸ್ಕೋಬೇಕು ಉಳಿಸ್ಕೊಳೋದೇ ಕಷ್ಟ ಅಲ್ಲ ಯಾವಾಗ ನೀನು ಅದನ್ನು ಕೊಡೋ ಸ್ಟೇಜ್ಗೆ ಹೋಗ್ಬಿಡ್ತೀಯಾ ಇಷ್ಟು ದಿವಸ ಮಾಡಿರೋದೆಲ್ಲ ಏನು ಯೂಸು ಆ ಸ್ಟೇಜ್ಗೆ ಹೋಗ್ಬೇಡಿ ನೀವು ಅಂತ ಹೇಳ್ತೇನೆ ಅದು ಅನ್ವಾಂಟೆಡ್ ರೆಸ್ಪಾನ್ಸಿಬಿಲಿಟಿ ತಗೋಬೇಡಿ ಲೈಫಲ್ಲಿ ನೀನು ಕೂಲಾಗಿ ಕಾಣೋಕ್ಕೋಸ್ಕರ ನೀನೊಂದು ಆಟೋ ಎಕ್ಸ್ಪೋಕ್ ತೊಗೊಂಡೋಗ್ಬಿಟ್ಟು ಅಜ್ಜರ ಮುಂದೆ ಸೌಂಡ್ ಮಾಡೋಕ್ಕೋಸ್ಕರ ನೀನು ಅನ್ವಾಂಟೆಡ್ ರೆಸ್ಪಾನ್ಸಿಬಿಲಿಟಿ ತಗೋಬೇಡ ಗಾಡಿಗೂ ಮರ್ಯಾದೆ ಇದೆ ನೀವು ಕೊಡೋ ಟೈಮ್ ಮನುಷ್ಯನ್ ಮರ್ಯಾದೆ ಇಲ್ಲ ಅಂದ್ರೆ ಪರವಾಗಿಲ್ಲ ಆದ್ರೆ ಮನುಷ್ಯ ಖರ್ಚು ಮಾಡೋ ದುಡ್ಡಿಗೆ ಮರ್ಯಾದೆ ಇದೆ ಯಾಕೆಂದರೆ ಅವನು ಅವ್ನು ದುಡ್ದಿರ್ಬೋದು ಬಟ್ ಆ ದುಡ್ದು ಒಂದು ಲಕ್ಷ ಆ ದುಡ್ಡು ಒಂದು ಲಕ್ಷ ಜನರು ಕೈಯಿಂದ ದಾಟ್ಕೊಂಡು ಬಂದಿರುತ್ತೆ ಅವನಗ ನಾನಿವಾಗ ಇಲ್ಲೊಂದು ಹತ್ತು ರೂಪಾಯಿ ಬಿದ್ದಿರುತ್ತೆ ಬ್ರೋ ತೆಗೆದಿಟ್ಬಿಡ್ತೀನಿ ಆ ಹತ್ತು ರೂಪಾಯಿನ ಇನ್ನೊಬ್ಬ ಯಾರೋ ಅವರ ತಾಯಿಗೆ ಮೆಡಿಸಿನ್ ಕೊಡೋಕ್ ಖರ್ಚು ಮಾಡಿರ್ತಾನೆ ಊಟ ಇರೋಲ್ಲ ಒಂದು ಇಡ್ಲಿ ತೊಗೊಳಕ್ಕೆ ಖರ್ಚು ಮಾಡಿರ್ತಾನೆ ಆ ಒಂದ್ ತುಂಬಾ ಡೀಪ್ ಆಗಿ ಹೋಗ್ತಿದೀನಿ ನಾನು ಬಟ್ ಅದನ್ನ ಯೋಚನೆ ಮಾಡಿದ್ರೆ ನಾವಿಲ್ಲಿ ಇಲ್ಲಿ ಕುತ್ಕೊಂಡ್ ಮಾತಾಡ್ತಾ ಇದ್ದೀವಿ ಇಲ್ಲೊಂದ್ ಸ್ಪೇಸ್ ಇದೆ ಇಲ್ಲೊಂದ್ ಜಾಗ ಇದೆ ಬಟ್ ಇಡೀ ಯೂನಿವರ್ಸ್ ಅಲ್ಲಿ ನಾವ್ ಒಂದ್ ಡಾಟು ಅಲ್ಲ ಏನು ಅಲ್ಲದೆ ಇದ್ರು ನಮ್ಗೆ ಇಷ್ಟೊಂದು ಆಸೆಗಳು ಎಲ್ಲ ಮರ್ಯಾದೆ ಮರ್ಯಾದ್ ಮತ್ತೆ ಎಲ್ಲಾ ಡಾಟ್ ಮರ್ಯಾದಿದೆ ಎಲ್ಲ ವ್ಯಾಲ್ಯೂ ಮರ್ಯಾದೆ ಇದೆ ನಂದನ್ ಕುತ್ಕೊಂಡು ನೀವು ಕತೆ ಕೇಳ್ತಾ ಇದೀರಾ ಅಂದ್ರೆ ನಿಮ್ಮನ್ ಕುತ್ಕೊಂಡ್ ನಾನ್ ಕತೆ ಕೇಳ್ತೀನಿ ಇಲ್ಲಿ ವಿಡಿಯೋ ಮಾಡ್ತಿರೋರ್ದು ಹೇಳ್ಕೊಳ್ಳೋ ಕತೆ ಇರತ್ತೆ ಹೇಳಕ್ ಜನ ಬೇಕು ಹೇಳಕ್ ಜನ ಬೇಕು ಅದಕ್ಕೆ ಪಾಡ್ಕಾಸ್ಟ್ ಇರೋದು ಹೇಳ್ತಾ ಫಿಲಮ್ ಮಾಡ್ತೀವಿ ನೀವು ಅದ್ ಮಾಡ್ತೀನಿ ಇದು ಮಾಡ್ತೀನಿ ಬರೀ ಸೆಲೆಬ್ರಿಟೀಸ್ನ ಕರ್ಸಿ ಮಾಡೋ ಗಳು ನಾನು ನೋಡಿದೀನಿ ಆ ತರೂ ಬಟ್ ನಿಮ್ಮ ಬಂದಿರೋ ಎಷ್ಟೊಂದ್ ಜನ ನಿಮ್ಮ ಪಾಡ್ಕಾಸ್ಟ್ ಬಂದ್ಮೇಲೆ ಸೆಲೆಬ್ರಿಟಿಗಳಾಗಿದ್ದಾರೆ ಅವ್ರೊಂದು ಅನಿಮಲ್ ರೆಸ್ಕ್ಯೂದ್ ಒಬ್ಬರು ಕರೆಸಿದ್ರಿ ಲೈಕ್ ಜನ ಗೊತ್ತಿರ್ಲಿಲ್ಲ ಈಗ ಅವ್ರು ಯಾರು ಅಂತ ಗೊತ್ತಾಯ್ತು ಜನರು ಈ ಬೇಸಿಸ್ ಅಲ್ಲಿ ಹೋಗ್ಬೇಕು ಓಹ್ ಸ್ಕ್ಯಾಂಡಿ ಅವ್ರನ್ನ ಕರ್ಸ್ತಾರ ಗುರು ನಾನು ವೀಡಿಯೋ ನೋಡೋಣ ಸ್ಕ್ಯಾಂಡಿ ಯಾರನ್ನೋ ಕರೆಸ್ತಾರೆ ಅವ್ರ ಜೀವನ ನೋಡೋಣ ನಾವು ಅವ್ರ ಜೀವನ ಮುಂದೆ ಏನಾಗುತ್ತೆ ಅಂತ ನೋಡೋಣ ಟ್ರ್ಯಾಕ್ ಮಾಡಬೇಕು ಟ್ರ್ಯಾಕ್ ಮಾಡಬೇಕು ಅವ್ರಿಗೆ ಜವಾಬ್ದಾರಿ ಬರುತ್ತೆ ಬ್ರೋ ನೀವು ಸ್ಕ್ಯಾಂಡಿ ಶೋನಲ್ಲಿ ಬಂದಿದ್ರಿ ಅಲ್ವಾ ಏನು ಮಾಡ್ತಾ ಇದ್ರಿ ಇವಾಗ ಜೀವನದಲ್ಲಿ ಅಂತ ಕೇಳೋರ್ ಇರ್ಬೇಕು ಸೊ ಇದೇನಾಯ್ತು ಅಂದ್ರೆ ಎಲ್ಲರೂ ಮಾಡೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಜನ ಅಕ್ಸೆಪ್ಟೆನ್ಸ್ ತಗೋತಾ ಇಲ್ಲ ಅಂದ್ರೆ ಜನ ಹೆಂಗಾಗೈತೆ ಅಂತಂದ್ರೆ ಈಗ ಮೊದಲು ಹೆಂಗಿತ್ತು ಫೇಮಸ್ ಇದ್ರಿಗೆ ಕರೆ ಅಂದ್ರೆ ಅದಾದ್ಮೇಲೆ ಏನಾಯ್ತು ಕಂಟಿನ್ಯೂಸ್ ಸಿನಿಮಾ ಪಾಡ್ಕಾಸ್ಟ್ ಅದು ಈಗ ಈಗ ನೀವೇ ನೋಡ್ರಿ ಯಾವಾಗಿನ್ ಪ್ಲಾನ್ ಮಾಡಿ ಇವತ್ತಾತ್ ನಿಮ್ಮದು ಡೇಟ್ಸ್ ಇದಾಗಬೇಕು ಅದು ಬರ್ತಿರ್ತಾವೆ ಸಿನಿಮಾ ಅದು ಮಾಡ್ತಿರ್ತೇವೆ ನಾವು ಅದು ವಿ ಮೇಕ್ ಶ್ಯೂರ್ ಅದು ನಾವು ಪ್ರಮೋಷನ್ ಮಾಡತ್ತಿಲ್ಲ ಅದು ನಾವು ಇಂಟ್ರಾಕ್ಟು ಮಾಡತ್ತೀವಿ ಚಿಲ್ಲ ಮಾತಾಡತ್ತೀವಿ ಬಟ್ ಅದು ಹೆಂಗೆ ಆಗ್ಬಿಡ್ತದೆ ಪ್ರಮೋಷನ್ ನಾವು ಪ್ರಮೋಷನು ಮಾ ಗುರು ಧನಂಜಯವ್ರ ಎಪಿಸೋಡ್ದಾಗ ನೋಡಿದ್ರೆ ನಾವು ಗುರುದೇವ್ ಹೆಸ್ಕೊಂಡು ರ್ಯಾಂಡಮ್ಲಿ ಹೇಳಿವೆ ಬಟ್ ಅದೇನಕತಿ ನವತ್ತೆಂಟು ಎಪಿಸೋಡ್ದಾಗ ಒಂದು ಹನ್ನೆರಡು ಎಪಿಸೋಡ್ ಸಿನಿಮಾದ ಮಾಡಿರ್ಬೇಕು ಬಟ್ ಅದೊಂದು ಲೇಬಲ್ ಕೂಡಿಬಿಡ್ತಾರೆ ಬರೀ ಸಿನಿಮಾದ ಮಾಡಕತ್ತ ಬಿಟ್ಟು ನೀನು ಮರ್ತು ಬಿಟ್ಟು ಇದು ನಾವು ಒಬ್ಬನ ಮಾಡೋದಿದ್ರೆ ಮಾಡ್ಬೋದಿತ್ತು ಎಷ್ಟಿಂದ ಡೇಟ್ ಫೈನಲೈಸ್ ಆಗ್ಬೇಕು ಪ್ಲ್ಯಾನ್ ಆಗಬೇಕು ಅವರು ಬಂದು ಅವ್ರ ಜೊತೆ ಕಂಫರ್ಟೇಬಲ್ ಆಗಬೇಕು ಒಂದು ಚೊಲೋ ಕಾಂಟೆಂಟ್ ಕೊಡಬೇಕಂತಂದರೆ ಅವ್ರ ಆಡಿಯನ್ಸಿಗೂ ಅದು ಎಕ್ಸ್ಪೆಕ್ಟ್ ಮಾಡೋದು ಆಗಂಗಿಲ್ಲ ಅವರು ನಮ್ಮ ನಾವು ಒಬ್ಬನ ಇಲ್ಲ ಅವ್ರ ಜೀವನ್ದಾಗೆ ಒಂದು ಇಪ್ಪತ್ತು ವೀಡಿಯೋಸ್ ನೋಡ್ತಾರೆ ಏನೇನೋ ನೋಡ್ತಿರ್ತಾರೆ ಅವ್ರ ಮನೆಗೆ ಅಷ್ಟೇ ಇಲ್ಲಿ ಬಂದು ಹೇಳ್ತಾರೆ ಅದು ಒಂದು ಜವಾಬ್ದಾರಿ ಒಂದು ಹೇಳಿ ಹೇಳ್ಬೇಕಂತಂದ್ರೆ ಒಂದು ಪೇಸ್ದಾಗ ಆಗ್ತಿರ್ತೈತಿ ನಾವು ಒಂದೇ ನಮ್ಮದು ಒಂದು ಮೈಂಡ್ಸೆಟ್ ಇದೆ ನಿಮಗೂ ಆಕೈತಲ್ಲ ದಿವಸ ವೀಡಿಯೋ ಹಾಕಂತಂದ್ರೆ ಕ್ರೀ ತಲೆ ಓಡಬೇಕಲ್ಲ ಯಾರಿಗೂ ಹಂಗಿಲ್ಲ ಒಮ್ಮೆ ನಾ ಬಂದಿಗೆ ಹೊಲಸ ಕಾಂಟೆಂಟ್ ಬಿಡಾಕತ್ತ ನನಗೂ ಸೇರಂಗಿಲ್ಲ ನಿಮಗೂ ಸ್ವಲ್ಪ ಗ್ಯಾಪ್ ತೊಗೊಂಡು ಬಂದಾಗ ಒಮ್ಮೆ ನೀವು ಹೇಳ್ದಂಗೆ ನನಗೂ ಅದು ಎಸ್ಟಾಬ್ಲಿಷ್ ಮಾಡೋದೈತಿ ಎಲ್ಲಾ ಮನುಷ್ಯರಂತ ನಾವು ಏನಾದ್ರು ಕಲಿಬೋದು ಈ ಟಿಪಿಕಲ್ ಕನ್ನಡಿಗ ಬಂದಾರಂತಂದ್ರೆ ಅಂತಂದ್ರೆ ಅವ್ರ ಫ್ಯಾನ್ಸ್ ಇಷ್ಟ ಅಲ್ಲ ಬೇರೆಯವ್ರು ಬಂದ ನಿಮಗೆ ಇವ್ ಬರೇ ನಿಮ್ಮ ಫ್ಯಾನ್ಸ್ ಅಷ್ಟ ಬರ್ತಾರ ವಿಡಿಯೋ ಮಾಡ್ಕೊಂಡ್ ಬಂದಿರ್ತಾರೆ ಫನ್ ಇರುತ್ತೆ ಚೀಸಿ ಡೈಲಾಗ್ ಇರುತ್ತೆ ಡೈಲಾಗ್ ಇರುತ್ತೆ ಗಾಡಿ ಬಗ್ಗೆ ಇರುತ್ತೆ ನಾನು ಹೇಳಲ್ಲ ಅದನ್ನ ಯಾಕೆಂದ್ರೆ ಅದ್ ನನ್ನ ಚಾನಲ್ ಅಲ್ಲಿ ಇದೆ ಚಾನಲ್ ಇದು ಇದು ಏನಕ್ ಬಂದಿರೋದು ಜನರಿಗೆ ವ್ಯಾಲ್ಯೂ ಕೊಡಕ್ಕೋಸ್ಕರ ಬಂದಿರೋದು ಒಂದಷ್ಟು ವ್ಯಾಲ್ಯೂ ಆಡ್ ಮಾಡೋಣ ಮತ್ತೆ ಇದು ಏನ್ ಪ್ಲಾಂಡ್ ಇರಲಿಲ್ಲ ಈಗ ನೀವು ನೀವು ತಲೆ ಇಟ್ಕೊಂಡು ಬಂದಿದ್ರಿ ಸರ್ ನಾ ಇದು ಮಾತಾಡ್ತೀನಿ ಇಲ್ಲ ನಾವು ಟೆಕ್ಸ್ಟ್ ಎಷ್ಟು ಮಾತಾಡಿದೀವಿ ಅದೇ ಒಂದು ಎಪಿಸೋಡ್ ಮಾಡಿದ್ರೆ ಅದೇ ಒಂದು ಎಪಿಸೋಡ್ ಅದೇ ಒಂದು ಎಪಿಸೋಡ್ ಆಗ್ತದೆ ಅಂದ್ರೆ ಈಗ ದಿಸ್ ಇಸ್ ಟಿಪಿಕಲ್ ಕನ್ನಡಿಗ ಎಕ್ಸಾಕ್ಟ್ಲಿ ಅದಕ್ಕೆ ನೇಮು ಟಿಪಿಕಲ್ ಆಗಿ ಇರ್ತೀವಿ ನಾವೆಲ್ಲ ಕನ್ನಡಿಗರು ಇರೋದೆ ಹಿಂಗೆ ಈಗ ಸೋಷಿಯಲ್ ಮೀಡಿಯಾದಾಗ ಯೂಟ್ಯೂಬ್ದಾಗ ಇವ್ರು ಬೈಕ್ ರಿವ್ಯೂ ಮಾಡ್ತಾರೆ ಲೈಫ್ ನೀವು ಮಜಾ ಇವ್ರ ಫನಿ ಅಂತೇಳಿ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಸಿಗೈತಿ ನಿಮ್ಮ ಲೈಫ್ದಾಗ ಅದು ನಿಮ್ಮ ಇಂಟರ್ಸೆಪ್ಟರ್ ಮಾಡಿದ್ದಾತೆ ಒಂದು ಗಿಲ್ಟ್ ತಿಂದಿದ್ದೆ ನಿಮ್ಮ ಲೈಫ್ ಲೈನ್ ಜರ್ನಿ ಎಷ್ಟು ಮಂದಿ ರಿಲೇಟ್ ಆಕೈತೆ ಯಾಕಂದರೆ ಭಾಳ ಮಂದಿ ಜೀವನ ಯಾರು ಇವ್ರ ಇವ್ರ ಜೀವನದಾಗ ಕಷ್ಟ ಇರ್ತೈತೆ ಅವನದು ಇರ್ತೈತೆ ಅವ್ರದ್ದು ಇರ್ತೈತಿ ಇರ್ಲ್ ಇರ್ಲಾರ್ದು ಕಷ್ಟ ಇರ್ಲಾರ್ದು ಮನುಷ್ಯ ಇಲ್ಲ ಹೌದು ಹಂಗಂತೇಳಿ ಟಿಪಿಕಲ್ ಕನ್ನಡಿಗ ಬಿಡು ಹಯ ಬುಸ್ಸ ಇದೆ ಆರಾಮಾಗಿದ್ದಾನೆ ದೊಡ್ಡ ಮನೆ ಇದೆ ಕರ್ನಾಡು ಅಂತ ಆರಾಮಿದ್ದಾನೆ ಇದ್ದಾನೆ ಮನೇಲಿ ಸಪೋರ್ಟ್ ಬಟ್ ಈ ಕತ್ತೆ ಯಾರಿಗೂ ಗೊತ್ತಿರಲಿಲ್ಲ ಇಲ್ಲಿ ಬಂದಾಗ ಆ ಅವ್ರದೇನೋ ಆತ ನಂದು ಏನಾರು ಆಕೈತೆ ಅವರು ಏನೋ ಕಷ್ಟ ಏನೋ ದಾರಿ ಉಡ್ಕೊಂಡು ಬಂದ್ರೆ ನಂದು ಏನಾರ ಆಕೈತೆ ದಟ್ ಈಸ್ ದ ಹೋಲ್ ಪರ್ಪಸ್ ಪಾಡ್ಕಾಸ್ಟ್ ಅನ್ನ ಡಿಮೋಟಿವೇಶನ್ ಹೌದು ಇವನು ನಿನ್ನಂಗೆ ನಾನು ನಿಂದಂಗ ನಾನು ಈಗ ಅಲ್ಲಿ ಹೋಗಿ ನಾನು ಇಡ್ಲಿ ವಡಾನ ಒಡನಾ ನಾನು ಒಂದು ಒಂದ್ ಇಪ್ಪತ್ತು ರೂಪಾಯಿ ನಾನು ಈಗ ಗುಡ್ಡೆ ಬಿಸ್ಕೆಟ್ ಬಿಸ್ಕೆಟ್ ನೀವು ಹತ್ತು ಇಪ್ಪತ್ತು ರೂಪಾಯಿ ಖರ್ಚು ಮಾಡೋದಾಗ ಯೋಸ್ನೇ ಮಾಡ್ತೇನೆ ನಾನು ಮಾಡ್ತೇನೆ ಹಿಂಗಂತೇಳಿ ನನಗೆ ಭಾಳ ಮಂದಿ ಹೇಳ್ತಾರೆ ಪಾಡ್ಕಾಸ್ಟು ಚೆನ್ನಾಗ್ ಕಾಣ್ಬೇಕು ನೀನೆ ಇದು ಇದು ನನ್ನ ಕಂಟ್ರೋಲ್ದಾಗೈತಿ ಐತಿ ಅರಬಿ ಭಾಳ ಖರ್ಚಾಗ್ತಿ ಅದು ನನಗೆ ರೊಕ್ಕ ಬಂದಾಗ ನಾನು ಮಾಡ್ತೀನಿ ಬಟ್ ಆ ಪ್ರೆಷರ್ದಾಗ ಐ ಶುಡ್ ಲುಕ್ ಗುಡ್ ಹಿಂಗೆ ಮಾಡ್ಬೇಕಂತ ಮಾಡಕ್ಕೆ ಆಗಂಗಿಲ್ಲ ನಂಗೆ ನೀನು ನೋಡೋಕೆ ಚೆನ್ನಾಗಿ ಕಾಣಲಿ ಅಂತ ಬರೋದು ಬೇರೆ ನಿನ್ನ ಮಾತು ಕೇಳೋಕೆ ಬರೋದು ಬೇರೆ ಹಾಂ ಅದು ಬೇಕು ನಮಗೆ ನಾಳೆ ಸ್ಪಾಟಿಫೈದಾಗ ಇರ್ತೈತಲ್ಲ ಅಲ್ಲಿ ಇಬ್ಬರದು ಮುಖ ಮುಖ ಇಲ್ಲ ಸೊ ಮಾತಿದಾಗ ಇದು ಮಾಡೋದು ಬಟ್ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಮಾತುಕತೆ ವಿಸ್ ಕ್ಯಾಂಡಿಮ್ಯಾನ್ ಅವ್ರಿಗೆ ಎಲ್ಲಿ ರೊಕ್ಕ ಕೊಟ್ಟಿರಿ ನಾನೇ ಹಿಂಗೆ ನಂಗೆ ಪ್ರಮೋಟ್ ಮಾಡು ಹೇಳಿ ಒಟ್ರೆ ಈಸ್ಕೊಳ್ಳೋದು ಇಲ್ಲ ಬಿಡಿ ಅಂತ ಇಲ್ಲ ಕೊಡಕ್ಕೆ ಇಲ್ಲೂ ಇಲ್ಲ ಅಂತ ವಾಟ್ ಅ ಕಾನ್ವರ್ಸೇಷನ್ ಇದು ಒಂದೆಷ್ಟಾತದೆ ಮೂರು ಅವರ್ ದಾಟ್ತಾ ಅಂತ ಇಲ್ಲ ಎರಡು ಟೂ ಅವರ್ಸ್ ಫಿಫ್ಟೀನ್ ಮಿನಿಟ್ ಫಿಫ್ಟಿ ಫಿಫ್ಟಿ ಫಿಫ್ಟೀನಾ ಟೂ ಅವರ್ಸ್ ಫಿಫ್ಟೀನ್ ಮಿನಿಟ್ ಸೊ ಇನ್ನೊಂದಷ್ಟು ಪಾಯಿಂಟ್ ಲಾಸ್ಟಲ್ಲಿರೋದು ಆ್ಯಡ್ ಮಾಡಬೇಕು ಅಂದ್ರೆ ಈಗ ನಂದೊಂದು ವಿಡಿಯೋ ಬ್ರೇಕ್ ಡೌನ್ ಯು ಈಗ ಇದು ನಡೆದ ಬರ್ಕೊಳ್ಳಿ ಸಿಂಪಲ್ ಆಗಿ ನನ್ನ ವೀಡಿಯೋ ಹೇಳ್ತಾರಲ್ವಾ ಎಷ್ಟೊಂದು ಜನ ನಿನ್ನ ವೀಡಿಯೋ ಅರ್ಥ ಆಗಲ್ಲ ಅಂತ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ರಿವ್ಯೂ ಮಾಡಿದ್ದೀನಿ ಆ ವಿಡಿಯೋ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ನೋಡಿ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ನಾನು ಹೇಳ್ತೀನಿ ಈ ಗಾಡಿನ ಡ್ಯೂಕ್ ಕಲರ್ ಆರೆಂಜ್ ಕಲರ್ ಬಿಟ್ಟಿದ್ರು ಡ್ಯೂಕ್ ಅಂತ ನೋಡಿ ಜನ ತಗೋತಾರೆ ಡ್ಯೂಕ್ ಅಂತ ಕಾಣ್ಲಿ ಅಂತ ತಗೋತಾರೆ ನಮಗೆ ಏನೋ ಒಂದು ತೊಗೊಳಕ್ ಅಂದಾಗ ಅದ್ರ ತರದ್ ನಿಯರೆಸ್ಟ್ ವಸ್ತು ವಸ್ತುನ ತಗೋತೀವಿ ಸೊ ಅದೊಂದು ಪಾಯಿಂಟ್ ಆಯ್ತು ಅದಾದಮೇಲೆ ಡ್ಯೂಕ್ ಒನ್ ಟ್ವೆಂಟಿ ಅವತ್ತು ನಾನು ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಇಟ್ಕೊಂಡು ಹೋಗಿದ್ದೆ ಪೆಟ್ರೋಲ್ ಹಾಕ್ಸ್ದೆ ಫುಲ್ ಸುತ್ತಾಡಿದೆ ಅವಾಗ ನನಗೊಬ್ಬರು ಝೊಮ್ಯಾಟೊ ಮಾಡೋ ಹುಡುಗ ಸಿಕ್ತಾ ಅವ್ನಿಗೆ ಹೇಳಿದೆ ಈ ಗಾಡಿ ಯಾವ್ದು ಗೊತ್ತಾ ಅಂತ ಅಣ್ಣ ಇದು ಎನ್ ಎಸ್ ಅದು ಓಡಿಸಿದ್ದೀರಾ ಚೆನ್ನಾಗಿದೆ ಅವ್ರು ಯಾವುದೋ ಹಳೆ ಹಂಡ್ರೆಡ್ ಓಡಿಸ್ತಿದ್ದ ಪಂಚಿಂಗ್ ಲೈನ್ ನೋಡಿದೆ ಅಣ್ಣ ನಾನು ಝೊಮ್ಯಾಟೊ ಮಾಡಿಕೊಂಡು ಆರ್ ಒನ್ ಫೈವ್ ವಿ ಥ್ರೀ ಇಟ್ಟಿದ್ದೀನಿ ಅಣ್ಣ ಮನೆಯಲ್ಲಿ ವೀಕೆಂಡಲ್ಲಿ ಅದರಲ್ಲಿ ಓಡಾಡ್ತೀನಿ ಅದು ನನಗೊಳ್ಳೆ ಪಾಯಿಂಟ್ ಸಿಕ್ತು ಅದಾದಮೇಲೆ ಮತ್ತೆ ಹೋದೆ ನಾನು ನನ್ನ ಫ್ರೆಂಡು ಕಾಲೇಜ್ ಟೈಮಲ್ಲಿ ಮಂಜು ಮಿಲ್ಟ್ರಿನಲ್ಲಿ ಹೋಗ್ಬಿಟ್ಟು ಎಗ್ರೆಸ್ ತಿಂತಾಯಿದ್ವಿ ಒಂದು ನಲವತ್ತು ಐವತ್ತು ರೂಪಾಯಿ ಇನ್ನೂರು ರೂಪಾಯಿನಲ್ಲಿ ನಾನು ಇಡೀ ವಿಡಿಯೋದಲ್ಲಿ ಒಬ್ಬ ಈ ಗಾಡಿನ ತೊಗೊಂಡ್ರೆ ಒಂದು ದಿವಸಕ್ಕೆ ಹೆಂಗೆ ಸರ್ವೈವ್ ಆಗ್ಬೋದು ಅಂತ ತೋರಿಸಿದ್ದೀನಿ ಬಟ್ ಅದು ಬರೀ ಆ ಹುಡುಗನಿಗೆ ಮಾತ್ರ ಕನೆಕ್ಟ್ ಆಗುತ್ತೆ ಯಾರು ಅದನ್ನು ನೋಡ್ತಿರ್ತಾನೆ ಅವ್ನಿಗೆ ಮಾತ್ರ ಕನೆಕ್ಟ್ ಆಗುತ್ತೆ ಯಾರೋ ಒಬ್ಬ ಡ್ಯೂಕ್ ತ್ರೀ ನೈಂಟಿ ತೊಗೋಬೇಕು ಅಂತ ಬಂದಿರೋ ನನ್ನ ವೀಡಿಯೋ ನೋಡಿದ್ರೆ ಗುರು ಈ ಗಾಡಿನ ಎಲ್ರಿಗೂ ಎಲ್ಲಾನು ಎಲ್ರಿಗೂ ಆಗಂಗಿಲ್ಲ ಮುಂಚೆ ಎಲ್ಲ ಹಿಂಗೆ ಅಂದರೆ ಏನೋ ಒಂದು ಸ್ಟ್ಯಾಂಡಪ್ ಕಾಮಿಡಿನ ತಗೊಳ್ಳೋಣ ಏನೋ ಒಂದು ಲೈಕ್ ಒಂದು ಹತ್ತದೈದು ವರ್ಷದ ಮುಂಚೆ ನಾನ್ ನಿಮ್ಮನ್ನ ನಗಸ್ಬೇಕು ಅಂದ್ರೆ ಕತೆ ಹೇಳ್ಬೇಕಾಯ್ತು ಆ ಊರಲ್ಲ ರಾಜ ಒಂದು ಒಂದು ಊರ ಅಜ್ಜಿ ಇದ್ಲು ಚಿಕ್ಕ ವಯಸ್ಸಿಗೆ ಸತ್ತ ಹೋಗ್ಬಿಟ್ಲು ಈಗೆಲ್ಲ ಪಿಜೆ ಸತ್ಯ ಹೇಳಿದ್ರೆ ಜನ ನಗ್ತಾರೆ ಹ್ಮ್ ನನ್ ಕಚ್ಡ ನನ್ ಮಗ ಸತ್ಯ ಹೇಳಿದ್ರೆ ಜನ ನಗ್ತಾರೆ ಅದೇ ಬೇಸ್ ನನಗೆ ಸತ್ಯ ಹೇಳ ಜನ ನಗ್ತಾರೆ ಏನಕ್ಕೆ ನಗ್ತಾರೆ ನೋಡ್ ನಗಲ್ಲ ಅವ್ರ ಬಗ್ಗೆ ಅವರೇ ಯೋಚನೆ ಮಾಡ್ಕೊಂಡು ಅದಕ್ಕೆ ರಿಯಾಲಿಟಿಗ್ ನಾವ್ ಎಷ್ಟು ಕ್ಲೋಸ್ ಇರ್ತೇವೆ ಅಷ್ಟು ನಾವು ನಮಗ್ ಪೀಸ್ ಆಫ್ ಮೈಂಡ್ ನಾವು ಒಂದು ಇಮೇಜ್ ಕ್ರಿಯೇಟ್ ಮಾಡಿದೆ ಅಂತ ಒಂದ್ ಹತ್ತು ಆ ಇಮೇಜ್ ದ ಕ್ರಿಯೇಟ್ ಮಾಡಬಹುದು ಅವಾಗ ಡಿಪ್ರೆಷನ್ ಅಲ್ಲೇ ಮೊದ್ಲಿಂದ ಹಿಂಗ ಅದೇನ್ಪಾ ನಾ ಅದಕ್ಕೆ ಇನಿಷಿಯಲ್ ಇಂದ ಎಕ್ಸ್ಪೆಕ್ಟೇಷನ್ಸ್ ಇರೋ ಚೇತನ್ ಬಂದ ಮಶ್ಕಿರಿ ಮಾಡಿದೆ ಈಶ್ವರ್ ಬಂದಾಗ ಗಗನ್ ಪ್ಯಾರಾಸೈಟ್ ಆಮೇಲೆ ಎಲ್ಲಾ ಕಡೆ ಧನಂಜಯ್ ಬಂದಾಗ ಅದ ಚಿಲ್ಲ ಅದ ಕ್ಯಾಂಡಿಡ್ನೆಸ್ ಬಂತಲ್ಲ ಎಕ್ಸ್ಪೆಕ್ಟೇಷನ್ಸ್ ಅಲ್ಲೇ ಅಮ್ಮ ಕೇಳ್ತಿದ್ರು ಈ ಹುಡುಗ ಎಲ್ಲ ಈರೋಗಳ ಫ್ರೆಂಡಾ ಏನು ಹಿಂಗೆ ಮಾತಾಡ್ತಾರಲ್ಲ ಅಂಟಿ ಏನು ಕೇಳ್ತೀರಂಟಿ ಹೊರಗಡೆ ಪಿಕ್ ಮಾಡೋಕೆ ಬಂದಿದ್ದಾರೆ ಈಗ ಆನ್ ದಟ್ ನೋಟ್ ಇದು ಮಜಾ ಬಂತಪ್ಪ ಆಫ್ಟರ್ ಲಾಂಗ್ ಟೈಮ್ ಸೋಲೋ ಎಪಿಸೋಡ್ ಮಾಡಿ ಎಲ್ಲೆಲ್ಲೋ ಹೋತ್ ನೀವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎಷ್ಟು ಸೀರಿಯಸ್ ಹೋಗ್ಯತ್ ಅಂತ ನಾವ್ ಏನೋ ಮಾತಾಡ್ಕೊಂಡಿದ್ವಿ ಕಾರಲ್ಲೆಲ್ಲ ಮಾತಾ ಯೋಚನೆ ಮಾಡ್ಕೊಂಡ್ ಬನ್ನಿ ಅದ್ ಮಾತ್ರ ಅದ್ ಎವ್ರಿ ಗೆಸ್ಟ್ ಅದ ಪ್ರಾಬ್ಲಮ್ ಆಗ್ತಿತ್ತು ಯೋಚನೆ ಮಾಡಕ್ ಹೋಗ್ಬಾರ್ದು ಯೋಚನೆ ಮಾಡುವಾಗ್ಲೂ ಆಗಂಗಿಲ್ಲ ಬಂದ್ ಕೂಡ್ಲೆ ಆಗಂಗೇ ಇಲ್ಲ ನಿಮಗೆ ಹಂಗ ಅನಿಸ್ತೆ ನನಗೆ ಫಸ್ಟ್ ನೀವು ಕೇಳಿದ್ರಿ ಅಲ್ವಾ ಏನಕ್ಕೆ ಟೂ ಹಂಡ್ರೆಡ್ಕೆ ಟೂ ಹಂಡ್ರೆಡ್ಕೆ ಅಂತ ಜನ ಇದನ್ನ ಏನು ಅನ್ಕೋತಾರೋ ಗೊತ್ತಿಲ್ಲ ಬಟ್ ನಾನು ಸ್ಕ್ಯಾಂಡಿ ಮ್ಯಾನ್ ಇಲ್ಲಿ ಇಟ್ಟಿದ್ದೀನಿ ಅಲ್ಲಿಗೆ ಹೋಗ್ಬೇಕು ಅಂದರೆ ಅಟ್ಲೀಸ್ಟ್ ಟೂ ಹಂಡ್ರೆಡ್ಕೆ ಮಾಡ್ಕೊಂಡು ಹೋಗೋಣ ಅನ್ನೋದು ಇತ್ತು ಸ್ಕ್ಯಾಂಡಿ ಮ್ಯಾನಿಗೆ ಸೆವೆಂಟಿ ಕೆ ಅದರ ಅದು ನಾನು ಹೇಳಿದ್ನಲ್ಲ ನಂಬರ್ ಡಜೆಂಟ್ ಮ್ಯಾಟರ್ ಈ ಸೀಟಲ್ಲಿ ಯಾರ್ಯಾರು ಕೂತಿದ್ದಾರೆ ಇಲ್ಲಿ ಬಂದು ನಾನು ಕೂತಿದ್ದೀನಿ ಅಂದರೆ ಅದು ನನಗೆ ಹೆಮ್ಮೆ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿದೆ ಮ್ಯಾನ್ ಶೋ ಇದೆ ಎಲ್ಲರೂ ಬಂದರು ಯಾಕೆಂದರೆ ನಿಮ್ಮ ಶೋಗಳನ್ನ ನೋಡಿದ್ದಾರೆ ಅದು ನಾವು ಅಮ್ಮನಿಗೆ ನಾನು ಹೇಳ್ತೀನಿ ಏನು ಏನು ಕಿತ್ ತಬಾಕಿದ್ಯಾ ನೀನು ಏನು ಮಾಡಿದ್ಯಾ ಅಂತ ಅಲ್ಲಿ ಶಿವಣ್ಣ ಕೂತಿದ್ರು ಅಲ್ಲಿ ಡಾಲಿ ಧನಂಜಯ್ ಕೂತಿದ್ರು ಅಲ್ಲ ಅವ್ರು ಕೂತಿದ್ರು ಇವ್ರು ಕೂತಿದ್ರು ನಾನು ಅಲ್ಲೇ ಕೂತಿದ್ದೆ ಇವತ್ತು ಇದೊಂಥರ ಹೆಂಗೆ ಅಂದರೆ ವೀಕೆಂಡ್ ವಿತ್ ರಮೇಶ್ ಲೈಟ್ ಇದು ಒಬ್ಬ ಮುಂಚೆ ಎಲ್ಲ ನಾವು ಅನ್ಕೋತಾ ಇದಲ್ಲ ಜೀವನದಲ್ಲಿ ಕಷ್ಟ ಪಡ್ಬೇಕು ಗುರು ಏನಕ್ಕೆ ವೀಕೆಂಡ್ ವಿಷಲ್ ಹೋದಾಗ ಕಷ್ಟ ಏನೂ ಇರಲ್ವಲ್ಲ ಈಗೆಲ್ಲ ಬಿಡಿ ಯೂಟ್ಯೂಬರ್ಸ್ ಎಲ್ಲ ಕರ್ಸಲ್ ಇದಕ್ಕೂ ರೊಕ್ಕ ಕೊಟ್ಟಿಲ್ಲರಿ ದುಡ್ಡು ದುಡ್ಡು ಈಸ್ಕೊಂಡ್ರೆ ಈ ಥರ ಮಾತು ಬರಲ್ಲ ಕರೆಕ್ಟ್ ನಾನು ದುಡ್ಡು ಇಸ್ಕೊಂಡು ಒಂದಷ್ಟು ವಿಡಿಯೋ ಮಾಡಿದ್ದೀನಿ ಓಪನ್ ಆಗಿ ಹೇಳ್ಬಿಟ್ಟು ಮಾಡಿದ್ದೀನಿ ದುಡ್ಡು ಇಸ್ಕೊಂಡು ಮಾಡಿದ್ದೀನಿ ದುಡ್ಡು ಈಸ್ಕೊಂಡಾಗ ಫನ್ ಎಕ್ಸ್ಪೆಕ್ಟ್ ಮಾಡಬೇಡಿ ಯಾಕೆಂದ್ರೆ ದುಡ್ಡು ಫನ್ ಅರ್ಥ ಅರ್ಥ ಆಗಂಗಿಲ್ಲ ಅವ್ರದಾಂಡ್ ಪ್ರಕಾರ ಮಾಡ್ಬೇಕು ಬಟ್ ದಿಸ್ ವಾಸ್ ಫನ್ ಭಾರಿ ಇತ್ತೆ ನಿಮಗೆ ಹಂಗ ಅನಿಸ್ತೇ ನಿಮಗೆ ಸೂಪರ್ ಎಲ್ಲಿ ಹುಡುಗರು ಹೋಗ್ಬಿಟ್ರಿಗೆ ಅಂದ್ರ ಅವ್ರ ಒಳಗೆ ಹೋಗ್ರ ಕುಂತಾರೆ ಬಟ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಫೈನಲಿ ಮಾಡಿದ್ವಿ ಮತ್ತೊಂದು ಮಾಡೋಣಂತೆ ಎಲ್ಲರಿಗೂ ಅದ ಹೇಳ್ತಾನ ಯಾರು ಬರಂಗಿಲ್ಲ ಮತ್ತೊಮ್ಮೆ ಮತ್ತೊಮ್ಮೆ ಮಾಡಿದ್ರೆ ಗೊತ್ತಾ ಆಸೆ ಏನು ಅಂದ್ರೆ ನಿಮ್ಮ ಪಾಡ್ಕಾಸ್ಟ್ ಅಲ್ಲಿ ಒಂದು ಮೋಟಾ ವ್ಲಾಗಿಂಗ್ ಇಂದ ಒಬ್ರು ಕೂರ್ಬೇಕು ಕಾಮಿಡಿಯಿಂದ ಒಬ್ರು ಕೂರ್ಬೇಕು ರೌಂಡ್ ಟೇಬಲ್ ಕ್ರಿಯೇಟರ್ ರೌಂಡ್ ಟೇಬಲ್ ಎಲ್ರು ಕೂರ್ಬೇಕು ಎಲ್ರು ಕೂತ್ಬಿಟ್ಟು ಯಾರು ಮಾತಾಡ್ಬಾರ್ದು ಮಾತಾಡಬಾರ್ದಲ್ಲ ತಪ್ಪಿದೆ ಗುರು ಸರಿ ಮಾಡ್ಕೊ ಅಂತ ಹೇಳಬೇಕು ಹೇಳಿದ್ರೆ ಅವ್ರು ಸರಿ ಮಾಡ್ಕೊಳ್ಳೋ ತರ ಮೆಂಟಾಲಿಟಿ ಇರಬೇಕು ಅದ ಅದಕ್ಕೆ ಬಹಳ ಕರೆಕ್ಟ್ ಗೆಸ್ಟ್ ಹುಡುಕ್ಬೇಕು ಕರೆಕ್ಟಾಗಿ ಎಷ್ಟೊಂದು ಪಾಸಿಟಿವ್ ಕಮೆಂಟ್ ಬರುತ್ತೆ ವಿಡಿಯೋ ಸಕತ್ತು ಅದ್ ಸಕತ್ತು ಇಲ್ಲಿ ಹೋಗಿ ಹೋಗ್ಬಿಡುತ್ತೆ ನನಗೆ ನನ್ಗೆ ಯಾವನಾದ್ರೂ ಬಂದ್ಬಿಟ್ಟು ಆ ವಿಡಿಯೋದಲ್ಲಿ ಬ್ರೋ ನೀನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ಯಾ ಈ ವಿಡಿಯೋದಲ್ಲಿ ತಪ್ಪು ಹೇಳಿದ್ಯಾ ತಲೆಗುಡಿಯುತ್ತೆ ನನಗೆ ಅದ್ ಮಾಡದಾಗ್ಲೇನೆ ಗೊತ್ತಾಗೋದು ಆ ಕ್ರಿಟಿಸಿಸಮ್ ತಗೊಳ್ಲಿಲ್ಲ ಅಂದ್ರೆ ಬೆಳೆಯಲ್ಲ ಮನುಷ್ಯ ಕ್ರಿಟಿಸಿಸಮ್ ತಗೋಬೇಕು ತಾಯಿ ಒಳ್ಳೆ ಸಾಂಗ್ ಹಾಕ್ಬಿಡಿ ಲಾಸ್ಟ್ ಅಲ್ಲಿ ಎಸ್ ತಾಯಿಯ ಮುಟ್ಟಲ್ಲ ತಪ್ಪ ಆಯ್ತು ಹೋಗುವಂತ ಇವರ ಹೇಳ್ದ ಹಾಕೊಂಡಂತೆ ಬಟ್ ನೋಡ್ಕೊಂತೀರ ಆಂಟಿ ಥ್ಯಾಂಕ್ ಯು ಸೋ ಮಚ್ ಬಟ್ ಇಲ್ಲಿ ಇಲ್ಲಿ ಕೂತಿರೋರು ಹೆಸರುಗಳು ಕೃಷ್ಣ ಅವರು ಕೃಷ್ಣ ಅವರು ಕುಶಾಲ್ ಅವರು ಇವರು ಫಸ್ಟ್ ಟೈಮ್ ಬಂದಾರೆ ಫಸ್ಟ್ ಟೈಮ್ ಬಂದಿದ್ದಾರೆ ಅವ್ರು ಕನ್ಸಿಸ್ಟೆಂಟ್ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಇಷ್ಟೊತ್ತನ ನೀವು ಕುಂತ್ರಿ ನೀವು ಕುಂತ್ರಿ ಕೆಲಸ ಅನ್ನೋದು ಸಪ್ರೇಟ್ ಬಟ್ ಅವರು ಇನ್ವಾಲ್ವ್ ಆಗಿ ಇನ್ವಾಲ್ವ್ ಆಗಿ ಈ ಕೆಲಸನ ಒಪ್ಪಿ ಜೊತೆಗೆ ಬಂದ್ ಮಾಡ್ತಾರೆ ಅಂದರೆ ಅವ್ರ ಪಾಪ ನಂಗೆ ಬೈತಾರೆ ಇನ್ಮೇಲೆ ಕಾಲ್ ಎತ್ತಂಗಿಲ್ಲ ಭಾಳ ಎಪಿಸೋಡ್ ಶೂಟ್ ಮಾಡಿರೋದು ಈಗ ಮೊದಲು ತುಷಾರಾಮ್ ಹೋಗಿದ್ರೆ ಇವ್ರಿಗಿಲ್ಲ ಮಾಡ್ತಿರ್ತಾರ ಪಾರ್ಟ್ನರ್ಸ್ ಸೊ ಆದಷ್ಟು ಪಾಲಿಗಮಿ ಅದೇ ಆದಷ್ಟು ಇನ್ಮೇಲೆ ಇದ್ ನಾವೇ ಅಂತಲ್ಲ ಎಲ್ಲರೂ ಅಷ್ಟೇ ಸ್ಕ್ರೀನ್ ಮುಂದೆ ಕಾಣಿಸೋರ್ ಜೊತೆ ಸ್ಕ್ರೀನ್ ಹಿಂದೆ ಇರೋರ್ಗು ಒಂದಷ್ಟು ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಹೋಗೋಕ್ಕಿಂತ ಮುಂಚೆ ಒಂದು ಲಾಸ್ಟ್ ಮಾತು ಅಂದ್ರೆ ತಾಯಿಯ ಕಾಣಿಕೆ ತಾಯಿಯ ಕಾಣಿಕೆಂಟ್